ಹುತ್ತದ ಸುತ್ತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಐಟಂ ಸಾಂಗ್ ಹೆಸರಲ್ಲೇ ನಡೆದಿದ್ದೇನು? ನಿರ್ದೇಶಕರು ನಿಜಕ್ಕೂ ಅಸಭ್ಯವಾಗಿ ವರ್ತಿಸಿದ್ದು ಹೌದಾ? ಸ್ಯಾಂಡಲ್ವುಡ್ ವಿರುದ್ಧ ತಿರುಗಿ ಬಿದ್ದ ಮುಂಬೈ ಐಟಂ ಡ್ಯಾನ್ಸರ್. ಸ್ಯಾಂಡಲ್ವುಡ್ ಡೈರೆಕ್ಟರ್ಗೆ ಮಾಡೆಲ್ ಲೆಫ್ಟ್ ರೈಟ್ ತಗೊಂಡಿದ್ದಾರೆ ಫೇಸ್ಬುಕ್ನಲ್ಲಿ. ಅಂದ್ರೆ ತನ್ನ ವಿರುದ್ಧ ಇಲ್ಲಿ ದೌರ್ಜನ್ಯ ಆಗಿದೆ ಅನ್ನುವಂಥ ಆರೋಪವನ್ನು ಅವರು ಮಾಡಿದ್ದಾರೆ. ಹುತ್ತದ ಸುತ್ತ ಸಿನಿಮಾದ ಡೈರೆಕ್ಟರ್ ಮೆಲ್ವಿನ್ ವಿರುದ್ಧ ಈ ರೀತಿಯಾಗಿ ಅವರು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿರುವಂಥದ್ದು. ಅವರು ಹಾಕಿರುವಂಥ ಅಂಶಗಳನ್ನು ನೋಡ್ತಾ ಹೋಗೋದಾದರೆ, ಡೈರೆಕ್ಟರ್ ಸಿನಿಮಾ ಮಾಡೋಣ ಅಂತ ಕರೀತಾರೆ, ಆದರೆ ಸಿನಿಮಾ ಬಿಟ್ಟು ಬೇರೆಲ್ಲ ವಿಚಾರಗಳನ್ನು ಮಾತನಾಡ್ತಾರೆ, ನನ್ನ ಜೊತೆ ಅಸಭ್ಯವಾಗಿ ವರ್ತಿಸ್ತಾರೆ ಅಂತ ಫೇಸ್ಬುಕ್ ಪೋಸ್ಟ್ನಲ್ಲಿ ಐಟಂ ಗರ್ಲ್ ಶರಣ್ಯ ಡೈರೆಕ್ಟರ್ ಮೆಲ್ವಿನ್ ವಿರುದ್ಧ ಈ ಆರೋಪಗಳನ್ನು ಮಾಡಿದ್ದಾರೆ. ಜಯನಗರ ಠಾಣೆಯಲ್ಲಿ ಡೈರೆಕ್ಟರ್ ವಿರುದ್ಧ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೆಲ್ವಿನ್ ಎಲ್ಲ ಆರೋಪಗಳನ್ನು ನಿರಾಕರಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಐಟಂ ಗರ್ಲ್ ಶರಣ್ಯ ಹೇಳಿಕೆಯ ವಿರುದ್ಧ ಡೈರೆಕ್ಟರ್ ಮೆಲ್ವಿನ್ ತಿರುಗಿ ಬಿದ್ದಿದ್ದಾರೆ. ಶರಣ್ಯ ಆರೋಪವನ್ನು ಕಂಪ್ಲೀಟ್ ಆಗಿ ಡೈರೆಕ್ಟರ್ ಮೆಲ್ವಿನ್ ತಳ್ಳಿ ಹಾಕಿದ್ದಾರೆ. ಚಿತ್ರದ ಒಂದು ಸಾಂಗ್ ಶೂಟ್ಗಾಗಿ ಐಟಂ ಗರ್ಲ್ ಅವಶ್ಯಕತೆ ಇತ್ತು. ಬಾಲಿವುಡ್ ಡೈರೆಕ್ಟರ್ ಸಂದೀಪ್ ಮಲಾನಿ ಅವರನ್ನು ನಾವು ಅದಕ್ಕೋಸ್ಕರ ಸಂಪರ್ಕಿಸಿ ಅವರ ಬಳಿ ಯಾರನ್ನು ರೆಫರ್ ಮಾಡ್ತೀರಾ ಅಂತ ಕೇಳಿದ್ವಿ. ಮುಂಬೈ ಐಟಂ ಗರ್ಲ್ ಶರಣ್ಯರನ್ನು ಅವರು ರೆಫರ್ ಮಾಡಿದರು. ಶರಣ್ಯ ಡ್ಯಾನ್ಸ್ಗೆ ದಿನಕ್ಕೆ 15,000 ರೂಪಾಯಷ್ಟು ಮಾತುಕತೆ ಕೂಡ ನಡೆದಿತ್ತು. ಶರಣ್ಯ ಬೆಂಗಳೂರಿನಲ್ಲಿ ಲಾಡ್ಜ್ನಲ್ಲಿ ಇರಿಸೋ ಬದಲಾಗಿ ನಾವು ಒಂದು ಮನೆಯಲ್ಲೇ ಅವರಿಗೆ ವಾಸ್ತವ್ಯವನ್ನು ಮಾಡಿಕೊಟ್ಟಿದ್ವಿ. ಶರಣ್ಯರ ಎಲ್ಲ ಖರ್ಚುಗಳನ್ನು ನಾವೇ ನೋಡ್ಕೊಂಡಿದ್ದೀವಿ. ಶೂಟಿಂಗ್ ವೇಳೆ ಶರಣ್ಯ ಜ್ವರಕ್ಕೆ ಒಳಗಾಗಿದ್ರು, ಹೀಗಾಗಿ ಬೇರೆ ಐಟಂಗಳು ಹಾಕೊಂಡು ಶೂಟ್ ಮಾಡಿದ್ದೀವಿ. ಮುಂಬೈಯಿಂದ ಇಲ್ಲಿವರೆಗೆ ಬಂದಿದ್ರಲ್ಲ ಅನ್ನೋ ಕಾರಣಕ್ಕೋಸ್ಕರ 3,000 ಖರ್ಚು ವೆಚ್ಚವನ್ನು ಕೊಟ್ಟು ಕಳಿಸಿದ್ದೀವಿ. ಶರಣ್ಯ 15,000 ಹಣವನ್ನು ಕೊಡಿ ಅಂತ ಪೀಡಿಸ್ತಾ ಇದ್ರು. ಡ್ಯಾನ್ಸೇ ಮಾಡದೆ ಹಣವನ್ನೇ ಕೊಡೋದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೇವೆ. ಇದರಿಂದ ಸಿಟ್ಟಿಗೆದ್ದು ಶರಣ್ಯ ಈ ರೀತಿಯಾಗಿ ನಮ್ಮ ವಿರುದ್ಧ ಆರೋಪಗಳನ್ನು ಮಾಡುತ್ತಿದ್ದಾರೆ ಅಂತ ಐಟಂ ಗರ್ಲ್ ಶರಣ್ಯ ಆರೋಪವನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿರುವಂಥ ಡೈರೆಕ್ಟರ್ ಮೆಲ್ವಿನ್ ಈ ರೀತಿಯಾಗಿ ಪ್ರತಿಯಾಗಿ ಅವರ ವಿರುದ್ಧವೇ ಆರೋಪವನ್ನು ಮಾಡಿದ್ದಾರೆ. ಇದರ ಬಗ್ಗೆ ಚರ್ಚೆ ಮಾಡೋಕೆ ಈಗ ನನ್ನ ಜೊತೆ ಸ್ಟುಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೈರೆಕ್ಟರ್ ಮೆಲ್ವಿನ್ ಇದ್ದಾರೆ, ಜೊತೆಗೆ ಈ ಸಿನಿಮಾದ ಹುತ್ತದ ಸುತ್ತ ಸಿನಿಮಾದ ನಟ ಗಿರಿಧರ್ ಕೂಡ ಇದ್ದಾರೆ, ಹಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ವಿನಯ್ ಕುಮಾರ್ ಕೂಡ ಇದ್ದಾರೆ. ತಮ್ಮವರೆಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೆಲ್ವಿನ್, ಏನಿದು ಅವಾಂತರ, ಹೆಂಗೆ ಸ್ಟಾರ್ಟ್ ಆಯ್ತಿದೆಲ್ಲ ಅಂತ ಹೇಳಿ. ನೀವೊಂದು ಸ್ಟೋರಿ ಹೇಳ್ತಿದ್ದೀರಾ, ಅವ್ರು ಇನ್ನೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ ಅವ್ರು ಹೇಳ್ತಿದ್ದಾರೆ, ಎರಡು ಸ್ಟೋರಿಲಿ ಯಾವ್ದು ನಿಜ ಅಂತ? ಸರ್, ನಾವು ಹೊಸಬ್ರು ಸಿನಿಮಾಕ್ಕೆ, ಸಿನಿಮಾ ಮಾಡಬೇಕಂತ ನಮ್ದೊಂದು ಆಸೆ ಇದೆ. ನಮ್ದೊಂದು ಯಂಗ್ಸ್ಟರ್ಸ್ ಇರೋ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ. ನಮ್ದೊಂದು ಒಂದು ಏನು ಹೇಳ್ತಾರೆ, ಒಂದು ಮಿಂಚಬೇಕು, ಸಿನಿಮಾ ಮಿಂಚಬೇಕು ಅಂತ ಆ ಥರ ಇರುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ನಮ್ಮ ಸಿನಿಮಾ ಎಲ್ಲ ಪೂರ್ತಿ ಫಿನಿಶ್ ಆಗಿದೆ, ಐಟಮ್ ಸಾಂಗ್ ಒಂದು ಪೆಂಡಿಂಗ್ ಇತ್ತು. ನಾವು 2 ವಾರ ಮುಂಚೆ ನಾನು ಯಾರನ್ನೋ ಇಲ್ಲಿ ಇಬ್ಬರು ನೋಡಿದೆ, ನೋಡಿದಾಗ ನಮಗೆ ಅಷ್ಟೊಂದು ಓಕೆ ಆಗಿರಲಿಲ್ಲ ಐಟಮ್ ಸಾಂಗ್ಗೆ. ನಮ್ದೊಂದು ಇಮೇಜ್ ಇರುತ್ತೆ, ಈ ಥರ ಕಾಣಬೇಕು, ಈ ಥರ ಚೆನ್ನಾಗಿರಬೇಕು, ಆ ಥರ ಇಮೇಜ್ ಇರುತ್ತೆ. ಈಗ ನಾನೇನು ಮಾಡಿದೆ, ಸಂದೀಪ್ ಮಲಾಣಿ ಅಂತ ಒಬ್ಬರು ಕೋಆರ್ಡಿನೇಟರ್ ಇದ್ದಾರೆ, ವಿತ್ ಡೈರೆಕ್ಟ್ರು ಕೋಆರ್ಡಿನೇಟ್ರು, ಅವ್ರು ನನಗೆ ಶರಣ್ಯ ಅಂತ ಇದ್ದಾರೆ, ಅವ್ರು ಮಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೆ ಚೆನ್ನಾಗಿದ್ದಾರೆ, ನೋಡಿ ವಿಡಿಯೋ ನೋಡಿದೆ, ವಿಡಿಯೋ ಓಕೆ ಆಯಿತು, ಫೋಟೋನು ಓಕೆ ಆಯಿತು, ಇಷ್ಟಲ್ಲಿ ನಡೆಯಿತು. ನೆಕ್ಸ್ಟ್ ನಾನೇನು ಮಾಡಿದೆ, ಈ ಕಾಸ್ಟ್ಯೂಮ್ಗೋಸ್ಕರ ನಾನು ಸ್ವಲ್ಪ ಟೆಕ್ಸ್ಟ್ ಮಾಡಿದೆ ಸಂದೀಪ್ ಮನೆಗೆ, ಫಸ್ಟ್ ಮಾತಾಡಿ ಕಾನ್ಫಿಡೆನ್ಸ್ ಇದ್ದ ಕಾಲಲ್ಲಿ ಮಾತಾಡಿದೆ, ಅವ್ರದ್ದು ಪರಿಚಯ ಆಯಿತು. ಮತ್ತು ನಾನು ಹೇಳಿದೆ, ಆ್ಯಕ್ಚುಲಿ ಇಲ್ಲಿ ಯಾವುದು ಕಾಸ್ಟ್ಯೂಮ್ ಸಿಗ್ತಿಲ್ಲ, ಬಾಂಬೆಯಿಂದ ಏನಾದರೂ ಕಾಸ್ಟ್ಯೂಮ್ ಇದೆ ಅಂತ ಚರ್ಚೆ ಮಾಡಿದೆ, ಬಾಂಬೆಯಿಂದ ಕೇಳಿ ನೋಡ್ತೀನಿ ಅಂತ ಹೇಳಿದರು. ಅಷ್ಟನ್ನೆಲ್ಲ ನಾನು ಆ್ಯಕ್ಚುಲಿ ವಾಟ್ಸಪ್ಪಲ್ಲಿ ನಾನು ಟೆಕ್ಸ್ಟ್ ಮಾಡಿದ್ದೀನಿ. ಆ ಟೈಮಿಂಗ್ಸ್ ತುಂಬ ಡಿಫ್ರೆನ್ಸ್ ಇದೆ, ನಾನು ಅಂಥ ಮನುಷ್ಯನಾದ್ರೆ ನಾನು ಅವಳಿಗೆ ಫೋನಲ್ಲೂ ಮಾತಾಡ್ಬೋದು ಈ ವಿಷಯ, ಇಲ್ಲ ಟೆಕ್ಸ್ಟಿಂಗಲ್ಲೂ ಮಾತಾಡ್ಬೋದು ವಾಟ್ಸಪ್ಪಲ್ಲೆಲ್ಲ, ಅದ್ರಲ್ಲಿ ಮಾತಿಲ್ಲ. ಬಟ್ ನಾನು ಮಾತಾಡೋ ಆ್ಯಕ್ಚುಲಿ ವಾಟ್ಸಪ್ಪಲ್ಲಿ ತುಂಬ ಟೈಮ್ಸ್ ಡಿಫ್ರೆನ್ಸ್ ಇದೆ, ನಾನು ಕೇವಲ ವೈಯಕ್ತಿಕವಾಗಿ ಯಾರ ಹತ್ರನೂ ಏನೂ ಮಾತಾಡಿಲ್ಲ ಅವಳ ಹತ್ರ. ಇನ್ನೊಂದೇನಂದರೆ, ಅವಳು ಆ್ಯಕ್ಚುಲಿ ಶುಕ್ರವಾರ ಹೊರಟಿದ್ಲು, ಶನಿವಾರ 12 ಗಂಟೆಗೆ ಇಲ್ಲಿ ತಲುಪಿದ್ಲು, ಆನಂದರಾವ್ ಸರ್ಕಲ್ ತಲುಪಿದ್ಲು. ನಮಗೇನು ಕಾಸ್ಟ್ಯೂಮ್ ಎಲ್ಲ ಅದೆಲ್ಲ ಹುಡುಕ್ತಂದ್ರೆ ನಾವು ಆ ಕಡೆ ಹೋಗಿದ್ವಿ, ಆ ಕಡೆ ರಿಸೀವ್ ಮಾಡಿದ್ವಿ. ಅಲ್ಲಿ ನೋಡ್ತೀವಿ ವಿಷಯ ಹೆಂಗಾಯ್ತಂದರೆ, ಫೋಟೋದಲ್ಲಿ ನೋಡೋಕ್ಕೊಂಥರ ತುಂಬ ಚೆನ್ನಾಗಿದ್ದಾರೆ, ತುಂಬ ಆ್ಯಕ್ಚುಲಿ ಅವ್ರು ನೋಡೋಕೆ ತುಂಬ ಚೆನ್ನಾಗಿದ್ದಾರೆ ಫೋಟೋದಲ್ಲೂ. ರಿಯಲ್ ಆಗಿ ನೋಡ್ತೀನಿ ಸರ್, ನಾನು ಆ ಥರ ಗೆಸ್ಸೇ ಮಾಡಿಲ್ಲ, ಓ ನಾನು ಈ ಥರ ಶೂಟ್ ಮಾಡ್ಬೋದು ಈ ಥರ ಅಂದ್ಕೊಂಡೆ. ಬಟ್ ರಿಯಲಾಗಿ ನೋಡೋಕೆ ತುಂಬ ಡಿಫ್ರೆ, ಈ ಪಿಂಪಲು ಬ್ಲ್ಯಾಕ್ ಬ್ಲ್ಯಾಕ್ ಇದೆ, ಅದು ರಿಯಲಾಗಿ ನೋಡಿದಾಗ ನಾನು ಮೋಸ ಹೋದೆ, ಅಲ್ಲಿ ಮೋಸ ಹೋದೆ. ಪ್ಲಸ್ ವೀಡಿಯೋದಲ್ಲ ಚೆನ್ನಾಗಿ, ಅಲ್ಲಿ ಚೆನ್ನಾಗಿ ಕಾಣ್ತಿದ್ರು. ಬಟ್ ಈ ವಿಡಿಯೋ ನೋಡಿದೆ, ವಿಡಿಯೋ ಮಾ ಮೂವಿ ನೋಡಿದ್ವಿ. ಬಟ್ ಸ್ಪೆಷಲ್ ಹೇಳ್ತೀನಿ, ಅದ್ರಲ್ಲಿ ಚೆನ್ನಾಗಿ ಕಾಣಿಸ್ತಿದ್ರು ಅಂತ ಹೇಳಿದ್ರೆ, ಆಸ್ ಎ ಸಿನಿಮಾ ಪೀಪಲ್ಗೆ ಬೇಕಾಗಿರೋದೇನು ಆನ್ ಸ್ಕ್ರೀನ್ ಹೇಗೆ ಕಾಣ್ತಾರೆ ಅನ್ನೋ. ಅದರಲ್ಲಿ ಹೆಂಗಂದ್ರೆ ಅದು ಡಿಎಗೆ ಏನು ಮಾಡಿಲ್ಲ. ಬಟ್ ಏನಂದ್ರೆ ಅದು ಚೂರು ಮಾಮೂಲಿ, ಆಸ್ ಅ ನಾನು ಡೈರೆಕ್ಟ್ ಆಗಿದೆ, ನಮ್ಮ ಲೋ ಬಜೆಟ್ ತುಂಬ ಕಷ್ಟಪಟ್ಟು ಮಾಡಿರೋ ಸಿನಿಮಾ. ನಮ್ಮ ಲೋ ಬಜೆಟಿಗೆ ಐಟಮ್ ಡ್ಯಾನ್ಸರ್ ಅಂದರೆ 2 ಲಕ್ಷ 3 ಲಕ್ಷ ಕೊಡುವಂಥ ಲೆವೆಲ್ ಅಲ್ಲ ನಾವು.
ನಮ್ಮದೇ 15 ಸಾವಿರ ಓಕೆ, ನಮ್ದೇನೋ ಕಮ್ಮಿ ಅಲ್ಲಿ ಒಂದು 10 ಸಾವಿರ ಡ್ಯಾನ್ಸ್ ಗೊತ್ತಿದೆ ಅಂತೆಲ್ಲ ಹೇಳ್ತಾರೆ, ಓಕೆ ಮಾಡ್ಬೋದು ಅಂತ ನಮ್ದೊಂದು ಇಮೇಜ್ ಇತ್ತು. ಒಂದಿನ ಪ್ರೊಡ್ಯೂಸರ್ ಒಂದೇ ಹೇಳಿದ್ರೆ ನಂಗೆ ಏನಿದ್ರು ಶೂಟಿಂಗ್ ಒಂದಿನ ಮುಗಿಸ್ಕೊಡು, ಅದು ನಮ್ಗೆ ತುಂಬ ಕಷ್ಟ ಆಗಿದೆ. ಒಂದಿನ ಹೆಂಗೆ ಮುಗಿಸೋಕ್ಕಾಗುತ್ತೆ, 4.5 ನಿಮಿಷದ ಐಟಮ್ಸ್ ಹಂಗೆ ಹೆಂಗೆ ಮುಗಿಸೋಕ್ಕಾಗುತ್ತೆ? ಅದು ನನ್ನ ತಲೆ ಮೇಲೆ ತುಂಬ ಪ್ರಾಬ್ಲಮ್ ಇತ್ತು. ಏನು ಓಕೆ ಬಂದ್ಲು ಇವ್ರು ಡ್ಯಾನ್ಸರ್ ಓಕೆ, ಅಲ್ಲಿಂದ ನಾವು ವರ್ಕ್ ಕರ್ಕೊಂಡು ಹೋಗಿದ್ವಿ. ಕರ್ಕೊಂಡು ಹೋದಾದ್ಮೇಲೆ ಅವ್ರಿಗೆ ಆ್ಯಕ್ಚುಲಿ ಏನು ಫೆಸಿಲಿಟಿ ಕೊಟ್ಟಿವೆ ಅಂದರೆ, ಎರಡು ಲಾಡ್ಜ್ಗೆ ನಾನು ಮಾತಾಡಿದೆ ಡೈರೆಕ್ಟಾಗಿ, ರಾಮಕೃಷ್ಣ ಲಾಡ್ಜಲ್ಲಿ ಕೇಳಿದ್ವಿ ಫಸ್ಟು, ಅಲ್ಲಿ ಇರಿ ಬಂದ ಮೇಲೆ ಕೊಡ್ತೀನಿ ಅಂತ ಹೇಳಿದರು ರೂಮ್. ಆಮೇಲೆ ಅವ್ರು ಕರ್ಕೊಂಡು ಹೋದ್ವಿ, ಒಬ್ರು ಹೆಂಗಸಿಗೆ ರೂಮ್ ಬೇಕಾಗಿತ್ತು, ಒಬ್ರಿಗೆ ಮಾತ್ರ, ಹೌದು ಸರ್ ಒಬ್ರಿಗೆ ಮಾತ್ರ ಸರ್, ಹಾಗಾದ್ರೆ ಇಲ್ಲಿ ಕೊಡೋಕ್ಕಾಗಲ್ಲ, ನಾವೇನಾಯ್ತು ಬೇರೆ ಲಾಡ್ಜ್ಗೆ ಹೋದ್ವಿ, ರಾಯಲ್ ಲಾಡ್ಜ್ಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ರೂಮ್ ಎಲ್ಲ ನೋಡಿದ್ವಿ, ಯಾರಿಗೆ ಅದು ಒಬ್ರಿಗೆ ಲೇಡೀಸ್ ಒಬ್ರಿಗೆ ಅಂತ ಹೇಳಿದ್ರೆ, ಓ ಒಬ್ಳಿಗೆಲ್ಲ ಕೊಡೋಕ್ಕಾಗಲ್ಲ ರೀ ಆ ಥರ. ಮತ್ತು ನಾವೇನು ಮಾಡಿದ್ವಿ, ಮೇಡಮ್ ನಿಮಗೆ ಒಂದು ಫ್ಯಾಮಿಲಿ ಮನೇಲಿ ಉಳ್ಕೋಬೋದಾ? ಓಕೆ ಓಕೆ ಆ ಥರ ಮಾತಾಡಿದ್ರು. ಅದಕ್ಕೆ ನಾವೇನೋ ಒಳ್ಳೆ ಸಾಧ್ಯ ಹೋಟೆಲ್ ರೂಮ್ ಕೊಡಲ್ಲ ಅನ್ನೋದು ಇದೊಂದು ಸಾಧ್ಯ ಇದು ರಾಯ್ ಅಲ್ಲಿ ಅಲ್ಲಿ ಕೇಳಿದ್ದಾರೆ ಸರ್, ಒಬ್ರು ಹೆಂಗ್ಸಿಗೆ ರೂಮ್ ಕೊಡಲ್ಲ ಸರ್, ಅಲ್ಲಿ ಒಬ್ಳಿಗೆ ಕೊಡಲ್ಲ, ನಾವೇ ಉಳ್ಕೊಳ್ ತಪ್ಪು, ಬಟ್ ಒಬ್ರಿಗೆ ಎಲ್ಲ ರೂಮ್ ಕೊಟ್ಟಿಲ್ಲ. ಬಟ್ ಇದು ನಡೆದಿರೋ ಘಟನೆ ನಿಜವಾಗಿ ನಡೆದಿದೆ, ಇದು ರಾಮಕೃಷ್ಣ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಯಾರೋ ಮಾತಾಡುವಾಗೆಲ್ಲ ಇದಿಲ್ಲ ಅಲ್ಲಿ ರೂಮ್ ಕೊಡಕ್ಕೆ, ಇದೆಲ್ಲ ಒಪ್ಪಿಗೆ ಆಗಿತ್ತು, ಬಟ್ ಒಬ್ಳು ಹುಡುಗಿ ಕೊಡಲ್ಲ ಅಂತ ಹೇಳಿದ್ರು. ಮತ್ತೆ ಒಂದು ಫ್ಯಾಮಿಲಿ ಒಂದು ಹೆಂಗಸಿರೋ ಮನೆಯಲ್ಲೇ ಕೊಟ್ಟಿದ್ದೀವಿ, ಅಲ್ಲೆಲ್ಲ ಆಯಿತು ಡ್ಯಾನ್ಸ್ ಮಾಸ್ಟರ್ ಕಳ್ಕೊಂಡೋದೆ. ಅಲ್ಲಿ ಆದ್ಮೇಲೆ ಹೇಳ್ತಾರೆ ಸರ್ ಏನು ಸರ್ ಈ ಥರ, ಇದು ನಮ್ಮ ಡ್ಯಾನ್ಸಿಗೆ ಮ್ಯಾಚ್ ಆಗಲ್ಲ ಸರ್ ಈ ಥರ. ಬಟ್ ಅಲ್ಲಿ ನೋಡೋಕ್ಕೂ ಅಂತ ಫೋಟೋದಲ್ಲಿ ನೋಡೋಕ್ಕೊಂಥರ ಇದೆ, ಇಲ್ಲಿ ನೋಡೋಕ್ಕೊಂಥರ ಇದೆ, ಹೇಗೆ ಸರ್ ಇದು? ಇದನ್ನ ಡ್ಯಾನ್ಸ್ ಮಾಸ್ಟರ್ ಒಂದು ಹೇಳಿ ಕೊರಿಯೋಗ್ರಾಫರ್ ಹೇಳಿದ್ರು, ಆ್ಯಸ್ ಅ ಶೂಟ್ ಮಾಡೋದು ಅವರೇ ಸ್ಪೆಷಲ್, ನಾನು ಆ ದಿನ ಶೂಟ್ ಮಾಡಲ್ಲ, ಕೊರಿಯೋಗ್ರಾಫರ್ ಇಸ್ ಅ ಮೇನ್ ಕಿಂಗ್ ಆ ದಿನ, ಅವ್ರು ಶೂಟ್ ಮಾಡಬೇಕು. ಅದೆಲ್ಲ ಆದಮೇಲೆ ಏನಾಯಿತು, ಮಾರನೇ ದಿನ ಭಾನುವಾರ ನೋಡ್ತೀನಿ ಆ್ಯಕ್ಚುಲಿ ಟ್ರಾವೆಲ್ ತುಂಬ ಟ್ರಾವೆಲ್ ಮಾಡಿ ಬಂದಿದ್ದಾರೆ, ಇವ್ರಿಗೆ ಆ್ಯಕ್ಚುಲಿ ಜ್ವರ ಬಂದಿದೆ, ಆ್ಯಸ್ ಅವ್ರು ಕೋಲ್ಡ್ ಅಂತ ಹೇಳಿ, ಕೋಲ್ಡ್ ಅಲ್ಲಿ ಆ್ಯಕ್ಚುಲಿ ಜ್ವರ ಬಂದಿದೆ. ನಮಗೆ ಫೋನ್ ಮಾಡಿ ಹೇಳಿದ್ದಾರೆ ಸರ್ ಬಂದಾಗ ಮೆಡಿಸಿನ್ ತೊಗೊಂಬನ್ನಿ ಅಂತ, ನಾವು ಮೆಡಿಕಲಿಂದ ಇದು ಜ್ವರಕ್ಕೆ ಮೆಡಿಸಿನ್ ತೊಗೊಂಡೋಗಿದ್ದೀವಿ ಕೋಲ್ಡ್ದು. ಅದು ಆದಮೇಲೆ ಏನಾಗ್ತಾರೆ, ಆ್ಯಕ್ಚುಲಿ ಆ ಕೋಲ್ಡ್ ಬಂದವರು ಮಾರನೇ ದಿನ ಜ್ವರ ಬಂದರೆ ಮಾರನೇ ಹೆಂಗೆ ಶೂಟ್ ಮಾಡೋಕ್ಕಾಗುತ್ತೆ ನಾವು? ಅದು ಪ್ರಾಕ್ಟೀಸ್ ಇಲ್ಲದೆ ಅದಿಲ್ಲದೆ 24 ಅವರ್ಸು ಶೂಟಿಂಗ್ ಮಾಡಿದ್ವಿ ಆಲ್ರೆಡಿ. ನಾನೊಂದು ಮಾತು ಹೇಳ್ತೀನಿ, ಸೋಮವಾರ ಬೆಳಿಗ್ಗೆ 6 ಗಂಟೆಯಿಂದ ಮಂಗಳೂರು ಬೆಳಿಗ್ಗೆ 6 ಗಂಟೆ ತನಕ ನಾವು ಶೂಟಿಂಗ್ ಮಾಡಿದ್ದೀವಿ ಆಲ್ರೆಡಿ. ಅದು ಶೂಟಿಂಗ್ ಮಾಡಿದ್ರು, ಅದು ನೀವು ವೀಡಿಯೋ ಬೇಕಾ ತೋರಿಸಿ, ನಾನು ಅದರಲ್ಲಿ ಎಲ್ಲೂ ನಾನು ಎಕ್ಸ್ಪೋಸ್ ಮಾಡಿಲ್ಲ, ಒಂದು ಹುಡುಗಿ ನಾನು ಎಕ್ಸ್ಪೋಸೇ ಮಾಡಿಲ್ಲ. ಅಲ್ಲ ಎಕ್ಸ್ಪೋಸ್ ಬಗ್ಗೆ ಏನು ವಿಚಾರ ಬಂದಿಲ್ಲ ಇಲ್ಲಿ. ಮತ್ತು ಅದು ನೆಕ್ಸ್ಟ್ ಹೇಳ್ತೀನಿ ನೋಡಿ, ಅಲ್ಲಿಂದ ಏನಾಯ್ತು ಇವ್ರು ಆಗಲ್ಲ ಅಂತ ಗೊತ್ತಾಯಿತು. ನೆಕ್ಸ್ಟ್ ಅವನು ಕಳಿಸ್ಕೊಟ್ವಿ, ಕಳಿಸ್ಕೊಡೋದು ಅವ್ರು ಒಂದು ಮಾತಾಡಿದೆ. ನೀವು ಇಲ್ಲಿ ಪಾಯಿಂಟ್ ಏನು ಗೊತ್ತಾ, ಈಗ ಏನಾಯಿತು ಅನ್ನೋಂಥದ್ದಲ್ಲ, ಬಂದ ತಕ್ಷಣ ನನಗೆ ಕಾಂಪ್ರಮೈಸ್ ಆಗಬೇಕು ಅಂತ ಹೇಳಿದ್ರು ಅನ್ನೋದು ಅವರ ಆರೋಪ. ತಪ್ಪು ತಪ್ಪು, ನಾನು ಅದಕ್ಕೆ ಸಾಕ್ಷಿ ಏನಿದೆ, ನಾನು ಅದು ಆ ಮಾತು ಹೇಳೋಕ್ಕೆ ಚಾನ್ಸ್ ಇಲ್ಲ. ನಾನು ಸಾಕ್ಷಿ ಏನಿದೆ ಅಂತ ಹೇಳಿದ್ರೆ, ಅದನ್ನು ಕೂಡ ಅವರೇ ಹೇಳ್ತಾ ಇದ್ದಾರೆ, ಶರಣ್ಯ ಹೇಳ್ತಾ ಇದ್ದಾರೆ. ವಾಟ್ಸಪ್ಪಲ್ಲಿ ಅಥವಾ ಟೆಕ್ಸ್ಟಲ್ಲಿ ಮಾಡುವಂತಹ ಕಾಲ ಇಲ್ಲ ಈಗ, ಅದೆಲ್ಲ ಅವ್ರಿಗೂ ಕೂಡ ಬುದ್ಧಿವಂತರಾಗಿದ್ದಾರೆ. ವರ್ಬಲ್ ಕಮ್ಯುನಿಕೇಶನ್ ಅದು ಎದುರಡೆ ಸಿಕ್ಕಿದಾಗ ಅವ್ರು ಹೇಳಿದ್ದಾರೆ ನನಗೆ ಅಂತ ಅವ್ರು ಹೇಳ್ತಾರೆ. ಜೊತೆಯಲ್ಲಿ ಇವ್ರು ಇದ್ರು, ಸ್ವಾಮಿ ಅವ್ರು ಇದ್ರು, ಎಲ್ಲರೂ ಇದ್ದು, ಬಟ್ ಅದು ಹೇಳಕ್ ಚಾನ್ಸ್ ಇಲ್ಲ. ಬಟ್ ನಾನೊಂದು ಹೇಳ್ತೀನಿ, ಧರ್ಮಸ್ಥಳ ಶೂಟಿಂಗ್ ಮಾಡಿದ್ರು ಧರ್ಮಸ್ಥಳ ಮಂಜುನಾಥ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇಂಥ ಮಾತು ನನ್ನ ಬಯಲ್ ಬಂದೇ ಇಲ್ಲ. ಮಂಜುನಾಥ ನಾನು ನಂಬಿರೋದು, ಮಂಜುನಾಥ ದೇವ್ರ ಮೇಲೆ ನಾನು ಮಾಡಿ ಹೇಳ್ತೀನಿ, ಅಲ್ಲೇ ಶೂಟ್ ಮಾಡಿದ್ರು ನಾನು, ಅಲ್ಲಿಂದ ನಾನು ಮಾಡಿರೋದು ಮೂವಿ, ನಾನು ಶೂಟಿಂಗ್ ಆಗೋದು ಅಲ್ಲೇ, ಮಂಜುನಾಥ ದೇವ್ರ ಮೇಲೆ ಆಲೆ ಮಾಡಿ ಹೇಳ್ತೀನಿ, ಇಂಥ ಮಾತು ನಾನು ಹೇಳೇ ಇಲ್ಲ. ಒಂದು ನಿಮಿಷ, ನೀವು ಇಂಥ ಮಾತು ಹೇಳಲೇ ಇಲ್ಲ ಹೇಳೇ ಇಲ್ಲ. ಶರಣ್ಯ ಈಗ ನಮ್ಮ ಜೊತೆಗಿದ್ದಾರೆ, ನಾವು ಅವ್ರನ್ನೇ ಮಾತಾಡಿಸೋಣ. ಶರಣ್ಯ, ಅಭಿ ಬಿ ಡಿಸ್ಕಷನ್ ಚಲ್ ರಹಾ ಹೈ, ಅಭಿ ಬಿ ಮೆಲ್ವಿನ್ ಹಮಾರೆ ಪಾಸ್ ಸಾಥ್ ಹೈ ಸ್ಟುಡಿಯೋ ಮೇ, ವೋ ಬತಾ ರಹಾ ಹೈ ಕಿ ಕಭಿ ಬಿ ವೋ ಕಾಂಪ್ರೊಮೈಸ್ ಕೆ ಬಾರೆ ಮೇ ವೈಸಾ ರೂಟ್ ಮೇ ಹಿ ನಹಿ ಗಯಾ, ಆಪ್ ಝೂಟಾ ಇಲ್ಜಾಮ್ ಲಗಾ ರಹಾ ಹೈ ಉನ್ಕೆ ಊಪರ್, ಐಸಾ ಬತಾ ರಹಾ ಮೆಲ್ವಿನ್ ಹಿದಾ. सर मैं झूठा इल्जाम क्यों लगाऊंगी किसी पे, और अगर मुझे झूठा इल्जाम लगाते तो मैं कुछ और लगा, मैं क्यों झूठा इल्जाम लगाऊंगी सर? मेरा ये फर्स्ट मूवी नहीं है जो मैं झूठा इल्जाम लगाऊंगी किसी पे. मैंने और भी काम किया है, मैंने और भी, मेरे सबके साथ फैमिली जैसे रिलेशन है जिनके साथ भी मैंने काम किया, वो मेरे अपने डॉटर्स की तरह, अपने सिस्टर्स की तरह ही करते हैं. आपको आप मेरा डाटा उठा के देखोगे तो आपको समझ में आएगा सर. तो मैं क्यों, मैं उसको, उसके साथ मेरा कोई जाति दुश्मनी नहीं है कि मैं उसके साथ ऊपर झूठा इल्जाम लगाऊंगी. हेलो, हाँ बताइए. मैंने वही बोला कि मुझे उसके साथ कोई जाति दुश्मनी नहीं कि मैं उसके ऊपर झूठा इल्जाम लगाऊंगी सर. हाउ कैन मैं प्रूव, नहीं मैं अब कैसे प्रूव करूं, क्योंकि सर उन्होंने मुझे वर्बल बोला, उन्होंने मुझे मना कर दिया, बात खत्म हो गई. मैंने इनको बोला आप मुझे नहीं रख रहे हो, कोई दिक्कत नहीं है. इन्होंने मुझे ये भी नहीं बताया कि रख रहे हैं कि नहीं रख रहे. इन्होंने मुझे बोला 20 तारीख तक वेट करो, आपका पेमेंट दे देते हैं मैम, मतलब लेकिन हमारा शूट डिले हो गया, हम आपको पेमेंट कर देते हैं. मैंने कहा ठीक है. इन्होंने मुझे बोला 12 बजे तक, 20 तारीख को 12 बजे फोन करने के लिए, ठीक है. मैंने 12 बजे फोन किया इनको, लेकिन इन्होंने 12 बजे मुझे बोला हम आपको पेमेंट नहीं दे रहे क्योंकि हमने आपके साथ काम नहीं किया. और मुझे सडनली पता चलता है फेसबुक के थ्रू कि ये किसी और के साथ काम कर चुके हैं ऑलरेडी, किसी और लड़की को ले चुके हैं.
सर बिना मुझे बताए, आपने अगर किसी और के साथ ही करना था तो आपने मुझे बॉम्बे से क्यों बुलाया? मैं ये पूछना चाहती हूँ, बॉम्बे से मुझे क्यों बुलाया है? और अगर मुझे बॉम्बे से बुलाया है तो आप मेरे साथ, आप मुझे कहीं, आप मुझे कैसे भी कुछ भी करके आप मुझे वो करोगे क्या? इसके बारे में भी मेलविन ने, सर मेरी बात सुनो, मैंने मेरा कोई इनसे कोई दुश्मनी नहीं है कि वो है, मैंने और भी काम किया, मैंने उनको ना लगा दिया, ये इन्होंने मुझे बोला आज तक। हेलो, आपका आवाज नहीं आ रहा है। एक मिनट, इसके बारे में भी हम मेलविन से सवाल पूछा, इसलिए वो कह रहे कि हमने उसको बुलाया, राइट, लेकिन वो डांस नहीं किया क्योंकि वो सूट भी नहीं हो रही थी, हमारा एक मिनट, हमारा सॉन्ग को सूट भी नहीं हो रही थी और वो उसको फीवर भी था, इसलिए सर मेरे को फीवर रात को हुआ है। हाँ। और मैं इन्होंने जब ये मुझे बात बोली थी तब मैं यहाँ से वहाँ गई थी, तब की बात है, आफ्टरनून की। मुझे फीवर नहीं हुआ था, मुझे कोल्ड हुआ था रात को बिकॉज ऑफ वेदर चेंज। कोल्ड में आप मुझे ये बताओ विक्स 500 कौन सी उसमें लेते हैं? कोल्ड के लिए लेते हैं, गला खराब के लिए? सर गला आज भी मेरा खराब है, उसी के लिए लेंगे ना हम, फीवर के लिए तो नहीं लेंगे। हेलो, मेलविन का पॉइंट ये है कि आप सिर्फ पैसे के लिए, पैसे सेटलमेंट करने के लिए गलत झूठा इल्जाम लगा रहे हैं। पैसों के लिए कर रही हूँ, लिसन सर, अगर मैं पैसों के लिए कर रही हूँ तो मैं ज्यादा डिमांड करूंगी ना, मैं सिर्फ अपना मेहनत का पैसा क्यों मांग रही हूँ? मैंने इनको ये नहीं बोला मुझे लाख दो लाख दो, मैंने इनको ये बोला मेरे पास छह दिन मैं वहां पे वेस्ट की हूँ, मुझे फिर भी मुझे पांच दिन का मुझे दे दो, छठे दिन का मुझे नहीं चाहिए, 15,000 का बात हुई थी पर डे के हिसाब से, तो आप मुझे 15,000 पर डे के हिसाब से मुझे दे दो, मुझे ज्यादा पैसा ही नहीं चाहिए। और अगर इनको मुझे नहीं देना है तो मुझे वो भी नहीं दे, मुझे पैसे चाहिए ही नहीं। आप कोर्ट में केस लड़ो, मुझे कोई दिक्कत नहीं है, लेकिन सर मैं जो बोल रही हूँ वो मेरे से बड़ा कोई प्रूफ नहीं है। और बात रही कि मेरा वहाँ पे कोई हेल्प करने वाला नहीं था, इसीलिए मैंने फेसबुक पे डाला। आप क्लियरली बताइए, आप जब बेंगलुरु आए क्या क्या बातचीत हुआ आपके और मेलविन के बीच में, क्या क्या बातचीत हुआ, कैसा वो अप्रोच किया आपको, क्या कुछ हुआ उस वक्त? हेलो, जब आप बेंगलुरु, हेलो, क्या आप मुझे सुन रहे हैं? सर आपका आवाज नहीं आ रहा है। हेलो, अब क्या आप मुझे सुन रहे हैं मैम? नहीं सर, आपका आवाज बिल्कुल नहीं आ रहा है, बहुत कम आ रहा है। मैं पूछ रहा था, जब आप बेंगलुरु रीच हुए तब आप और मेलविन के बीच में क्या कन्वर्सेशन हुआ, कैसे आप बता रहे कॉम्प्रोमाइज के लिए वो पूछा, कैसे अप्रोच किया, कैसे बातचीत हुआ? सर उसने मुझे कुछ नहीं बोला, उसने मुझे इतना बोला, हाँ लिसन, वो उसने मुझे यही बोला कि आपको पता है इंडस्ट्री में क्या होता है? मैंने कहा क्या होता है, मुझे नहीं पता है। तो उन्होंने मुझे बोला कि मतलब लाइक कॉम्प्रो के बिना तो कोई काम नहीं मिलता है, ऐसा है, मतलब इसलिए हमने आपको अप्रोच किया। और जो ये बात होती है सीक्रेट होती है, हम दोनों के बीच में है, हम किसी थर्ड पर्सन से बात नहीं करेंगे। मैंने कहा सर मैं नहीं करती हूँ, मैंने कॉम्प्रो करके काम ही नहीं किया, तो मुझे कैसे पता होगा कि कॉम्प्रो करके काम होता है कि नहीं होता है? मुझे नहीं पता है बिकॉज मैंने काम ही नहीं किया। मैंने दो मूवी और की है, हिंदी मूवीज मैंने दो और की हैं, एक मेरी आने वाली अभी जनवरी फरवरी में लॉन्च हो जाएगी। मैंने कॉम्प्रो करके काम नहीं किया, मुझे नहीं पता है कॉम्प्रो करके काम होता है कि नहीं। इन्होंने मुझे बोला तभी मुझे पता चला ना कि ऐसा कुछ सिस्टम है। नहीं नहीं सर, मैं एक रेपुटेटेड फैमिली से बिलोंग करती हूँ, आई एम वेल एजुकेटेड गर्ल। लास्ट बुलेटिन में, लास्ट न्यूज में, हाँ जी, पिछले बार हमने बात किया, आप बताया ऐसा बात कोई भी टेक्स्ट में व्हाट्सएप में नहीं करता है, डायरेक्टली बोला जाता है सर, तो आपको ऐसा पता है? इन्होंने मुझे ये भी बोला कि कोई प्रॉब्लम नहीं है, अगर आप नहीं करना चाहते कोई प्रॉब्लम नहीं है, मुझे ये भी बोला। तो मैंने इनको पूछा रिहर्सल क्यों नहीं कर रहे, तो इन्होंने मुझे एक्सक्यूज दिया कि रिहर्सल इसलिए नहीं कर रहे बिकॉज कल को डबल शिफ्ट लगेगा, लोग मतलब जो एक वर्कर आएगा वो डबल शिफ्ट मांगेगा क्योंकि संडे को डबल पैसा लगता है, मतलब क्या कहते हैं इसको, जो भी उनका मतलब रहता है वो डबल शिफ्ट मांगते हैं वो, तो उसका डबल खर्चा जाएगा, इसलिए इसलिए आपको इसलिए सैटरडे को ही हम पूरा शूटिंग का जितना भी रहेगा हम वो कर लेंगे, डेकोरेट कर लेंगे, क्योंकि शूटिंग यहीं पे होना है अकेडमी। जब 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 एल्विन ने आपसे कॉम्प्रोमाइज के लिए आपको फोर्स किया तब कौन कौन थे वहाँ? आप दोनों अकेले में थे या कुछ और भी लोग थे वहाँ? सर वहाँ पे मुझे नहीं पता, मैं नहीं जानती, पीछे कुछ लोग बैठे थे, दो तीन जो ये कोरियोग्राफर्स वगैरह, कोरियोग्राफर बाद में आया था, पीछे दो तीन लोग बैठे थे, लड़का वड़के थे शायद, आई डोंट नो, मैं उनको नहीं जानती हूँ पर्सनली, तो मुझे नहीं पता, मैं उनसे मिली भी नहीं हूँ। एक मिनट, अब यहाँ हमारे पास स्टूडियो में उस मूवी का हीरो गिरधर भी इधर मौजूद है, वो भी उस कन्वर्सेशन के वक्त वहाँ प्लेस में थे? नहीं, मैं नहीं जानती सर, मुझे नहीं पता है वो थे कि नहीं थे। नहीं सॉरी, इस मूवी के एक्टर बोल रहे हो ना आप, इस मूवी के एक्टर बोल रहे हो, वो नहीं थे वहाँ पे। ओके, प्लेस में असिस्टेंट डायरेक्टर विनय कुमार वहाँ था, वो आपसे बात करना चाहता है।
विनय कुमार हु इज दैट आई डोंट नो विनय कुमार कौन है असिस्टेंट डायरेक्टर फॉर द मूवी लगेज ಇಟ್ಕೊಂಡ್ರು ಡ್ರಾಪ್ ಮಾಡೋರ್ಗಿದ್ನ ಲಗೇಜ್ ಅಲ್ಲಿ ಹಿಂದಿ ಮಾತಾಡ್ತೀರಾ ನೀವು ಇಲ್ಲ ಇಂಗ್ಲಿಷ್ ಕನ್ನಡ ಹಲೋ ಮಾತಾಡಿ 1 ಮಿನಿಟ್ ಲೈನ್ ಪೇ ರಹಿಯೇ ಮೇಡಮ್ ಆಪ್ ನಿಮಗೆ ಹೇಳಿ ವಿನಯ್ ಕುಮಾರ್ ಏನಾಯ್ತು ಅವತ್ತು ಅಂತ ನೀವು ಹೇಳಿ ಲಾಸ್ಟ್ ವರ್ಗು ನಿಮ್ಮ ಜೊತೆ ಇದ್ವಲ್ಲ ನಾವು ರಿಸೀವ್ ಮಾಡೋವರೆಗೂ ಅವ್ರಿಗೆ ನನ್ನ ಹತ್ರ ಹೇಳಿ ಅವ್ರಿಗೆ ಅರ್ಥ ಆಗಲ್ಲ ಅವ್ರನ್ನ ನಾವು ಬಂದು ರಾಮಕೃಷ್ಣ ಇದಕ್ಕೆ ಅಲ್ಲೇ ಆಗಲಿಲ್ಲ ಡೈರೆಕ್ಟರ್ ಏನು ಹೇಳಿದರೆ ಕರ್ಕೊಂಡು ಹೋದ್ರು ಸರ್ ಅವ್ರು ಏನು ಹೇಳಿದ್ರು ನಮಗೆ ಮನೆ ಆದರೂ ಓಕೆ ಯಾರು ಫ್ಯಾಮಿಲಿ ಇರೋವಂಥ ಮನೆ ಆದರೂ ಓಕೆ ಅಂತ ಅಂದರು ನಾವು ಫ್ಯಾಮಿಲಿ ಮನೆ ರೀ ಅವ್ರಿಗೆ ಕೇಳಿ ಫ್ಯಾಮಿಲಿ ಮನೆಗೆ ಏನಾದರೂ ತೊಂದರೆ ಇದೆ ಫಸ್ಟ್ ಕೇಳಿ ಏನೂ ಆಗಿಲ್ಲ ಸರ್ ಆಮೇಲೆ ನೋಡಿದ್ರು ಇವ್ರು ಹೇಳ್ದಂಗೆ ಫೇಸು ಆಗಲಿಲ್ಲ ಅಂತ ಇವ್ರು ಒಪ್ಕೊಂಡ್ರು ನೆಕ್ಸ್ಟು ಮಾರನೇ ದಿನ ನೈಟು ಬಿಡೋಕೆ ಅಂತ ಹೋದ್ರು ಅವ್ರಿಗೆ ಫೀವರ್ ಇತ್ತು ಸರ್ ಫೀವರ್ ಇತ್ತ ಇಲ್ವ ಕೇಳಿ ಫೀವರ್ ಇತ್ತು ಆದ್ದರಿಂದ ನಾವು ಅವತ್ತು ಸ್ಟೇ ಮಾಡೋದು ಮಾರನೇ ದಿನ ಬೆಳಗ್ಗೆ ನಾವಿಬ್ಬರೇ ಜೊತೆಯಲ್ಲಿ ಹೋಗಿ ಬಿಟ್ಟು ಬಂದಿದ್ದೀವಿ ಸರ್ ಕಾರಲ್ಲಿ ಬಿಟ್ಟು ಬಂದಿದ್ದೀವಿ ಅವ್ರಿಗೆ ಇದ್ರ ಮಧ್ಯದಲ್ಲಿ ಏನೂ ನಡೆದಿಲ್ಲ ಸರ್ ನಾನು ಕೊನೆವರೆಗೂ ಇದ್ದೀನಿ ಅಲ್ಲ ನಿಮ್ಮ ಕೆಲಸ ಏನು ಈಗ ಡೈರೆಕ್ಟರ್ ಆಗಿರ್ಬೋದು ಅಥವಾ ಲಿಸನ್ ಲಿಸನ್ ಸರ್ ಮೇ ಇತ್ನಾ ಪೂಚ್ನಾ ಚಾಹತಿ ಹೂ ಕಿ ಮುಜೆ ಆಕೆ ಕಿಸ್ ಡಾಕ್ಟರ್ ನೇ ಚೆಕ್ ಕಿಯಾ ಕಿ ಮುಜೆ ಫೀವರ್ ಹೈ ಆಪ್ ಮುಜೆ ಬತಾ ಸಕ್ತೆ ಹೈ ಮೆಡಿಸಿನ್ ತರ ಕ್ಯಾ ಏನಿ ಕೇಳ್ದೋ ಒಂದು ಕ್ವೆಶ್ಚನ್ ಹೇಳಿ ಮೆಡಿಸಿನ್ ಆಪ್ ಹೀನೇ ಮೆಡಿಸಿನ್ ಲಾನೆ ಕೆ ಲಿಯೇ ಯಾ ಫೀವರ್ ಹೈ ಮೆಡಿಸಿನ್ ಲಾಯೇ ಬತಾಯೇ ಇದ್ನಾ ಇನ್ಕೋ ಮೆಡಿಸಿನ್ ಮಂಗವಾಯಾ ನೀ ಮೈನೆ ಇಚ್ಛೆ ತೋ ಬೋಲಾ ನೀ ಮುಜೆ ಮೆಡಿಸಿನ್ ಚಾಹಿಯೇ ಪಹಲಿ ಬಾತ್ ತೋ ಮೆಡಿಸಿನ್ ತರ ಕೋಲ್ಡ್ ಇದೆ ಅಂತ ಹೇಳಿದಾಳೆ ಆಗ ಲೈವ್ ಅಲ್ಲಿ ಇವಾಗ ಏನಕ್ಕೆ ಇಲ್ಲ ಅಂತ ಹೇಳ್ತಾರೆ ಮೇರೆಕೋ ಕೋಲ್ಡ್ ಥಾ ಜಿನ್ಕೆ ಘರ್ ಪೆ ಮೇ ರಹ ರಹಿ ಥೀ ಮುಜೆ ನಹೀ ಪತಾ ಉನ್ಹೋನೆ ಮುಜೆ ಕೋಲ್ಡ್ ಕಾ ದವಾಯಿ ದಿಯಾ ಬಿಗ್ಸ್ ಅಂಡರ್ 500 ಔರ್ ಸರ್ ಏಕ್ ಬಾತ್ ಬತಾಊ ಪಹಲಿ ಬಾತ್ ತೋ ಮುಜೆ ಮೆಡಿಸಿನ್ ಜೊ ಹೈ ಮೇ ಕಿತನಾ ಹೀ ಫೀವರ್ ಮೇ ಹೂ ಮೇ ಮೆಡಿಸಿನ್ ಖಾತಿ ಹೀ ನಹೀ ಹೂ ಫಸ್ಟ್ ಥಿಂಗ್ ಬಟ್ ಮೆಡಿಸಿನ್ ತರಕ್ಕೆ ತರಕ್ಕೆ ಲೈಫ್ ಮೇ ಸಿರ್ಫ್ ಏಕಿ ಬಾರ್ ಮೆಡಿಸಿನ್ ಜೊ ಮೇರಿ ಮೆಡಿಸಿನ್ ಚಲಿ ಥೀ ಮುಜೆ ಡೆಂಗೂ ಉಸಿ ಟೈಮ್ ಮೇರೆ ಮೆಡಿಸಿನ್ ಖಾಯಿ ಮೇ ಮೆಡಿಸಿನ್ ಛೋಟೆ ಮೋಟೆ ಬುಖಾರ್ ಮೇ ಮೆಡಿಸಿನ್ ಹೀ ನಹೀ ಖಾತಿ ಹೂ ಸರ್ ಪಹಲಿ ಬಾತ್ ತೋ ಔರ್ ಇನ್ಕೋ ಯೇ ಪೂಚೋ ಅಗರ್ ಮುಜೆ ಬುಖಾರ್ ಥಾ ತೋ ಇನ್ಕೋ ಕೈಸೆ ಪತಾ ಚಲಾ ಮುಜೆ ಬುಖಾರ್ ಹೈ ಕ್ಯೂಂಕಿ ಮೈನೆ ತೋ ಕಿಸಿ ಕೋ ಕಾಲ್ ಕರ್ಕೆ ನಹೀ ಬೋಲಾ ಕಿ ಮುಜೆ ಬುಖಾರ್ ಹೈ See, Sharanya, the, what is the problem now actually? The payment you want to be done or the thing you are accused, okay, yes, Melvin, yes, of yes. abusing you Hello? sexually. What is the problem actually here? Hello? Hello? Yes, yes, Ranji, boliye. इधर प्रॉब्लम क्या है? आपने बताया, कंप्लेंट में बताया, वो मुझे कॉम्प्रोमाइज के लिए फोर्स किया. Yes, वो बात इधर प्रॉब्लम है या पेमेंट का प्रॉब्लम है? नो नो सर मेरे को मैं वही बात आपको क्लियर करना चाहती हूँ इन्होंने मुझे मेरे को प्रॉब्लम क्या है मैं वो बताना चाह रही हूँ इन्होंने अगर मुझे मूवी से रिजेक्ट करना था रीजन ये था कि इन्होंने मुझे सेक्सुअली बोला मैंने मना कर दिया इन्होंने मुझे गाने से निकाला ये मुझे डे फर्स्ट में क्यों नहीं बताया मुझे वहां पे 6 डेज क्यों बिठा के रखा पेमेंट के लिए ಈಗ ನೀವು ಆನ್ಸರ್ ಮಾಡಬೇಕು ಆರ್ ದಿನ ನಿಮಗೆ ಬೇಡ ಅಂತ ಆಗಿದ್ರೆ ಆರ್ ದಿನ ಬೆಂಗಳೂರಲ್ಲಿ ಅವ್ರನ್ನ ಯಾಕೆ ಇಟ್ಕೊಂಡಿದ್ರಿ ಬತಾರೆ ಛೇ ದಿನ ಇನ್ ಲೋಗೋನೆ ಆಪ್ಕೋ ಬೆಂಗಳೂರು ಮೇ ಬಿಠಾಯಾ ಲೇಕಿನ್ 15 to 20 मैं 20 रात को निकली हूं बट 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 मेलविन एंड टीम कह रहा है कि सिर्फ 2 दिन आप थे बैंगलोर में प्रूफ है कि आप सिर्फ 2 दिन बैंगलोर में थे टेक्सटल रीच आता तो कह रही हूँ प्रूफ है कि 2 दिन इन्होंने मुझे एक घर में रुका के रखा 2 दिन उन्होंने मुझे अलग घर में रुका के रखा ठीक है उनके उनके साथ मेरा फोटोज भी है मैं आपको फोटोज भी भेज सकती हूँ और दूसरी बात फिर 2 दिन इन्होंने मुझे बोला कि आप 20 तारीख से पहले पेमेंट आपको हो जाएगा मैंने कहा सर मुझे प्रूफ दो सॉरी मुझे ये बताओ कि आप मुझे पेमेंट करोगे कि नहीं करोगे मुझे क्लियर बताओ इन्होंने बोला मुझे यस हम करेंगे पहले ये पहले पहले तो अब एक ट्विस्ट आ गया कहानी में पहले एक घर था अभी 2 घर आ गया आप 2 घर में थे यस यस सर मुझे इन्होंने 2 घर में शिफ्ट किया यही तो प्रॉब्लम है मैं यही तो बोलना चाहती हूँ कि मुझे इन्होंने कोई रहने के लिए होटल नहीं दिया इन्होंने पहले मुझे 1 घर में शिफ्ट किया जहाँ पे एक हस्बैंड वाइफ रहते हैं मेरा रेप भी हो सकता था मेरे साथ गलत भी हो सकता था कुछ भी हो सकता था इन्होंने मुझे उनके घर में रखा फिर इन्होंने मुझे एक बहुत छोटे घर में रखा छोटा घर समझ रहे हो आप एक छोटा एक रूम सिर्फ एक रूम और उनका खाली एक किचन है एक रूम है एक टॉयलेट है दैट्स ऑल मैंने लेनी था आई एम आर्टिस्ट सर आई एम मैं एक रेपुटेटेड फैमिली से बिलोंग करती हूँ आई एम वर्किंग इन बॉलीवुड इंडस्ट्री आई एम वर्किंग इन बॉलीवुड इंडस्ट्री पंजाबी इंडस्ट्री में भी काम कर रही हूँ मैं इसमें भी कर रही हूँ सर मैंने मास्टर आई एम वेल एजुकेटेड फ्रॉम यूनिवर्सिटी पंजाबी यूनिवर्सिटी मैंने मास्टर में कथक किया है और ये कैसे बोल सकते हैं कि मैं सर कथक में लगातार हमें 10-12 घंटे भी करना पड़ता है डांस करना पड़ता है और हम लोग बुखार का रीजन नहीं दे सकते किसी काम को ना करने के लिए सर
ಯಶ್ ಅರಣ್ಯ ಮೈ ಆಪ್ಸೆ ಬಾತ್ ಕರ್ತಾ ಹೂ ಸರ್ ಒಂದ್ ನಿಮಿಷ ಮಾತಾಡೋಣ, ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ತನಂತ ಸಾಕಷ್ಟು ಗೊಂದಲ ಇದೆ, ನೀವು ಹೇಳ್ತಿರೋ ಪಾಯಿಂಟ್ಸ್ ಅಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. ಯಾಕಂತ ಹೇಳಿದ್ರೆ ನೀವು ಯಾಕೆ ಅವರಿಗೆ ಡ್ರೈವರ್ ಕೆಲಸ ಅಸಿಸ್ಟೆಂಟ್ ಕೆಲಸ ಮಾಡ್ತಿರೋ ಅಂತ ಪ್ರಶ್ನೆ ಕೂಡ ಅಲ್ಲಿ ಬರುತ್ತೆ. ಮನೆ ಹುಡ್ಕೊಡೋದಾಗಿರ್ಬೋದು ಅಥವಾ ಪೇಮೆಂಟ್ ಬಗ್ಗೆ ಮಾತಾಡೋದಾಗಿರ್ಬೋದು, ಒಂದು ಸರ್ಕಲ್ ಇಂದ ಮತ್ತೊಂದು ಸರ್ಕಲ್ ಡ್ರಾಪ್ ಕೊಡೋದಾಗಿರ್ಬೋದು, ಡೈರೆಕ್ಟರ್ ಕೆಲಸ ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಅಲ್ಲ ಅಲ್ವಾ ಅಲ್ವಾ ಪ್ರೊಡ್ಯೂಸರ್ ನೋಡ್ಕೋಬೇಕು ತಾನೆ ಅದನ್ನ. ಅದ್ರ ಬಗ್ಗೆ ಕೂಡ ಗೊಂದಲ ಇದೆ, ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎಸ್, ಹುತ್ತದ ಸುತ್ತ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಜವಾಗ್ಲೂ ಕೂಡ ಇದು ಹುತ್ತದ ಸುತ್ತ, ಅನುಮಾನಗಳ ಹುತ್ತ ಮತ್ತೆ ಬೆಳ್ಕೊಂಡೇ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಆರೋಪ ಮಾಡಿರುವಂತಹ ಶರಣ್ಯ ಒಂದು ಕಥೆಯನ್ನ ಹೇಳ್ತಾ ಇದ್ರೆ, ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿರುವಂತಹ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು ಸಿನಿಮಾದ ಹೀರೋ ಡಿಫ್ರೆಂಟ್ ಸ್ಟೋರಿಯನ್ನ ಹೇಳ್ತಿದ್ದಾರೆ, ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ನೇರವಾಗಿ ಈಗ ನಾವು ಡೈರೆಕ್ಟರ್ ಮೆಲ್ವಿನ್ ಹತ್ರ ಮಾತಾಡೋಣ. ನಾನು ಒಂದೇ ಮಾತು ಹೇಳ್ತೇನೆ ಸರ್, ಕಷ್ಟಪಟ್ಟು ಬಂದಿದ್ದೀನಿ, ಇಷ್ಟಪಟ್ಟು ಸಿನಿಮಾ ಮಾಡ್ತಿದ್ದೀನಿ. ಇನ್ನೊಂದು ಏನಪ್ಪ ಅಂದ್ರೆ, ಕಾರಣ ಅವಳಿಗೆ ಐಟಮ್ ಡ್ಯಾನ್ಸ್ ನಾನೇ ಆಗಿರ್ಬೇಕಂತ ಒಂದು ಇದೊಂದು ಏನು ಆಸೆ ಇರುತ್ತಲ್ಲ, ಅದು ಇತ್ತು. ಆ ಆಸೆ ಅವರಿಗೆ ಬಂದಿಲ್ಲ, ಮತ್ತೆ ನಾವು ಹೇಳಿರೋ ದುಡ್ಡು ಬಂದಿಲ್ಲ. ಅವಳು ಡ್ಯಾನ್ಸ್ ಮಾಡಿದೆ 15,000 ಹೆಂಗ್ ಕೊಡಕ್ಕಾಗುತ್ತೆ, ನಮ್ಮೊಂದು ವಾದ. ಇಲ್ಲ, ಒಂದು ನಿಮಿಷ, ಅದು ಹೆಂಗಾಗುತ್ತೆ ಅಂತ ಹೇಳ್ತೇನೆ. ಬೆಂಗಳೂರಲ್ಲೇ ಅಕ್ಕಪಕ್ಕ ಮನೆ ಇದ್ರೆ ನೀವು ಕರೆಸಿ ಆಡಿಷನ್ ಮಾಡಿ ಕಳಿಸ್ಬೋದು. ಹೌದು, ನೀವು ಅವ್ರನ್ನ ಡ್ಯಾನ್ಸಿಗೆ ಹಾಕೊಳ್ತೀವಿ ಅಂತ ಹೇಳಿ ಮುಂಬೈಯಿಂದ ಕರೆಸಿರ್ಬೇಕಾದ್ರೆ ಯು ಕಾಂಟ್ ಸೆಂಡ್ ಹರ್ ಬ್ಯಾಕ್ ವಿದೌಟ್ ಎನಿ ಪೇಮೆಂಟ್. ಈಗ ಅಲ್ಲ, ಅದೊಂದು ಪಾಯಿಂಟ್ ಹೌದಲ್ಲ, ಗೊತ್ತಿಲ್ಲ, ನೀವೇ ಹೇಳಿ ಸಿನಿಮಾದವರು. ಸರ್ ಖಂಡಿತ ನೀವು ಹೇಳ್ತಿರೋದು ಖಂಡಿತ ಸತ್ಯ. ಯಾರಿಗೆ ಆಗ್ಲಿ ಆಕ್ಟಿಂಗ್ ಕೊಡ್ತೀವಿ ಅಂತ ನೀವು ಕರ್ದಿ ಸ್ವಲ್ಪ ದಿವಸ ಉಳಿಸ್ಕೊಂಡು ಅದಾದ್ಮೇಲೆ ಕಳ್ಸಿದ್ರೆ ಎಂಥವ್ರಿಗಾದ್ರೂ ಬೇಜಾರಾಗುತ್ತೆ. ಫಸ್ಟ್ ಆಫ್ ಆಲ್ ನಮ್ಮ ಕಡೆಯಿಂದ ತಪ್ಪಿದೆ, ಇವ್ರ ಕಡೆಯಿಂದ ನಿಜವಾಗ್ಲೂ ತಪ್ಪಿದೆ. ಯಾಕಂದ್ರೆ ಅವ್ರು ಕರ್ಸೋಕ್ಕಿಂತ ಮುಂಚೆನೆ ಡಿಸೈಡ್ ಮಾಡಬೇಕಾಯ್ತು. ಮೊದಲು ಸೆಕೆಂಡ್ ಥಿಂಗು, ನಮ್ಮ ಕನ್ನಡ ಇಂಡಸ್ಟ್ರಿಲೇ ಬೇಜಾನ್ ಜನ ಇದ್ದಾರೆ, ಅಲ್ಲಿಂದ ಕರ್ಸೋ ಅವಶ್ಯಕತೆ ಇರಲಿಲ್ಲ. ಬಟ್ ಕರ್ಸಿದ್ಮೇಲೆ ಕೊಡಬೇಕಾಗಿತ್ತು. ಏನೋ ಇವ್ರು ಹೇಳಿದ ರೀಸನ್ ಏನಂದ್ರೆ ಅವ್ರಿಗೆ ಹುಷಾರಿರ್ಲಿಲ್ಲ, ಆ ರೀಸನಿಗೆ ನಾನು ಕೊಡ್ತಾ ಇಲ್ಲ ಅಂತ. ಹುಷಾರಿರ್ಲಿಲ್ಲ ಯಾಕಂದ್ರೆ ಒಂದೇ ಡೇಲಿ ಶೂಟ್ ಮುಗಿಸ್ಬೇಕಾಯ್ತು. ಪ್ರೊಡ್ಯೂಸರ್ ಕೂಡ ಹೇಳಿದ್ರು ಒಂದೇ ಡೇಲಿ ಶೂಟ್ ಮುಗಿಬೇಕು, ಇಲ್ಲಾಂದ್ರೆ ಮತ್ತೆ. ಏನ್ ಗೊತ್ತಾ, ನೀವು ಒಂದು ಕಾರಣ ಹೇಳಬೇಕು. ಫಸ್ಟ್ಗೆ ಏನ್ ಹೇಳಿದ್ರಿ ನೀವು ಮೂರು ಜನ ಕೂಡ, ಅವ್ರು ಸೂಟ್ ಆಗಲ್ಲ ನಮ್ ಸಾಂಗ್, ಆಯ್ತಾ? ಫೋಟೋದಲ್ಲಿ ಒಂಥರ ಇದ್ರು, ವಿಜುವಲ್ ಒಂಥರ ಇದ್ರು, ಎದುರುಗಡೆ ಬಂದಾಗ ಬೇರೆ ತರ ಇದ್ರು, ಸೂಟ್ ಆಗಲ್ಲ ಅಂತ ಹೇಳಿ ನೀವೇನ್ ಮಾಡ್ಬೇಕಾಗಿತ್ತು? ನಿಮ್ ಪ್ರೊಡ್ಯೂಸರ್ ಅಥವಾ ನೀವು ಕಳಿಸ್ಕೊಡ್ಬೇಕಾಗಿತ್ತು. ಕಳಿಸ್ಕೊಟ್ಟಿಲ್ಲ, ನೀವು ಅವ್ರಿಗೆ ಇರೋಕ್ ವ್ಯವಸ್ಥೆ ಮಾಡ್ತಾ ಇದೀರಿ, ಎರಡು ದಿನ ಆ ಮನೆ, ಎರಡು ದಿನ ಈ ಮನೆ. ಇಲ್ಲ, ಆತರ ಇಲ್ಲ, ಆಯ್ತಲ್ಲ, ಅದ್ಯಾಕೆ ಹಂಗಾಯ್ತು ವಿಷಯ ಹೇಳ್ತೀನಿ ಕಾರಣ ಇದೊಂದು. ಆಮೇಲೆ ನೀವು ಡೈರೆಕ್ಟರ್ ಆಗಿ ನಿಮ್ ಕೆಲಸ ಏನು? ಪ್ರೊಡ್ಯೂಸರ್ ಕೊಟ್ಟಿರೋ ಡೈರೆಕ್ಟರ್ ನ ಹಾಕೊಂಡು ಶೂಟ್ ಮಾಡೋದು, ಅದ್ಬಿಟ್ಟು ನೀವು ಅವ್ರಿಗೆ ಟ್ರಾನ್ಸ್ಪೋರ್ಟ್ ಕೆಲಸ ಯಾಕೆ ಮಾಡಕ್ ಹೋದ್ರಿ ನೀವು ಅವ್ರನ್ನ? ಒಂದ್ ಕಾರಣ ಹೇಳ್ತೀನಿ, ಲೋ ಬಜೆಟ್ ಅವ್ರ ಇಂಥ ಪ್ರಾಬ್ಲಮ್ ತುಂಬಾ ಇದೆ. ನಮ್ದು ಕೋಟಿ ಮೇಲೆ ಬಜೆಟ್ ಅಲ್ಲ, ತುಂಬಾ ಲೋ ಬಜೆಟ್ ಅಲ್ಲಿ ಮಾಡಿರೋದು. ಇದಕ್ಕೆ ಯಾರೋ ಒಬ್ಬ ಗಾಡಿ ಇಲ್ಲ, ಏನಿಲ್ಲ ಪಾಪ, ಗಾಡಿ ಒಬ್ಬರದೇ ಇರೋದು ಕಾರು, ನಾವು ಅವ್ರನ್ನೇ ಓಡಾಟ ಮಾಡಬೇಕು. ನಾವು ಒಂದು ಜಸ್ಟ್ ಒಂದು 5,000-10,000 ಕೊಟ್ಟು ಬೇರೆ ಗಾಡಿ ಹಾಕುವಂತ ಸಿಚುವೇಶನ್ ಇಲ್ಲ, ಅಂತ ದೊಡ್ಡ ಬಜೆಟ್ ಅಲ್ಲ ನಮ್ದು. ಎಲ್ಲವನ್ನು ನಾನೇ ನಿಮ್ಮಿಸಿ ಇಷ್ಟು ಮಾತ್ರ ತಂದಿದ್ದೀನಿ ಮೂವಿನ, ನಾನು ಮಾಡಿ ಕೊಡ್ಬೇಕಿತ್ತು. ಬಟ್ ಏನಂದ್ರೆ, ಏನು ಹೆಚ್ಚು ಕಮ್ಮಿ ಆದ್ರೆ ನನ್ನ ಮೇಲೆ ಬರುತ್ತೆ ನೋಡಿ. ಈಗ ಏನೋ ಈ ತರ ಅವ್ರು ಏನೋ ಪೇಮೆಂಟ್ ಸಿಕ್ಕಿಲ್ಲ ಅಂದ್ರೆ ಈ ತರ ನನ್ನ ಮೇಲೆ ಪಾಪ ಅದನ್ನ ಮಾಡಿ ನನ್ನ ಮೇಲೆ ಬಂದಿದ್ದು ನೋಡಿ. ಇದಕ್ಕೆ ಪ್ರಾಬ್ಲಮ್ ಎಲ್ಲೋ ಹೋದ್ರೂ ಡೈರೆಕ್ಟರ್ ಮೇಲೆ ಬರೋದಂತ ಅದಕ್ಕೆ ಹೇಳೋದು. ಒಂದು ಪೇಮೆಂಟ್ ಕೊಟ್ಟಿಲ್ಲ, ಒಂದು ಚಾನ್ಸ್ ಕೊಟ್ಟಿಲ್ಲ ಅಂದಕ್ಕೆ ಮಾರನೇ ದಿನ 4.5 ಗಂಟೆಗೆ ನನ್ನ ಬಗ್ಗೆ ಅವೆಲ್ಲನೂ ಮಾಡಿದ್ದಾರೆ, ಅದು ನಂಗೆ ಬೇಜಾರಾಗಿರೋದು. ನಾನು ಓಡ್ ನಾನು ತುಂಬ ಪೊಲೀಸ್ ಸ್ಟೇಷನ್ ಹೋಗಿದ್ದೀನಿ, ಚೆನ್ನಮನಕೆರೆ ಹೋಗಿದ್ದೀನಿ, ಜ್ಞಾನಭಾರತಿ ಹೋಗಿದ್ದೀನಿ, ಅವರು ಇಲ್ಲಲ್ಲ ಅಲ್ಲಿ ಹೋಗು, ಇಲ್ಲಲ್ಲ ಅಲ್ಲಿ ಹೋಗು. ಆ್ಯಕ್ಚುಲಿ ನಾನು ತಪ್ಪೇ ಮಾಡಿಲ್ಲ, ನಾನು ತಪ್ಪೇ ಮಾಡಿದ್ರೆ ನಂಗೆ ಧೈರ್ಯ, ನಾನು ತಪ್ಪೇ ಮಾಡಿಲ್ಲ, ನಾನು ಪೊಲೀಸ್ ಸ್ಟೇಷನ್ ಹೋಗಿದ್ದೀನಿ, ಅಲ್ಲಿ ನನ್ನ ಕಂಪ್ಲೇಂಟ್ ತಗೊಂಡಿಲ್ಲ. ತಪ್ಪೇ ಮಾಡಿಲ್ಲ ಅಂದ್ರೆ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ನಾನು ಸರ್ ಹೇಳುದು ಕೇಳಿ, ನಾನು ಮೀಡಿಯಾದಲ್ಲಿ ಟ್ರೈ ಮಾಡಿದೆ, ಅದಕ್ಕೆ ಈಗ ಮೀಡಿಯಾದಲ್ಲಿ ನಾನು ನಂಗೊಂದು ಹೆಲ್ಪ್ ಬೇಕು ಸರ್. ನಾನು ತಪ್ಪು ಮಾಡಿದೆ, ನಂಗೊಂದು ನ್ಯಾಯ ಬೇಕು. ನಮ್ಮ ಕೆಲಸ ವೇದಿಕೆ ಕೊಡೋದು, ಎರಡು ವಾದಕ್ಕೆ ವೇದಿಕೆ ಕೊಡೋದು, ನ್ಯಾಯ ಬೇಕು, ಅದು ನಾವು ಮಾಡ್ತಾ ಇದ್ದೀವಿ, ನ್ಯಾಯ ಬೇಕು. ಸೊ ನಿಮಗೆ ಪ್ರೂವ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿರೋದು, ಅದು ಹೆಂಗೆ ಪಾಯಿಂಟ್ಸ್ ಇಡ್ತೀರಾ, ಹೆಂಗೆ ಪ್ರೂವ್ ಮಾಡ್ತೀರಾ ಅನ್ನೋದು ಅದು ನಿಮಗೆ ಬಿಟ್ಟಿರೋದು ವಿಚಾರ. ಅದಕ್ಕೆ ನಿಮ್ಗೆ ಪ್ರಶ್ನೆ ಕೇಳ್ತಾರೆ, ಇದರಲ್ಲಿ ಯಾವುದೇ ರೀತಿ ಸಾಕ್ಷಿ ಇಲ್ಲ. ಈಗ ಏನು ಹೇಳ್ತಿದ್ದಾರೆ ಅವರು, ಆ ಮೇಡಮ್ಮು ಇವರು ಹರಾಸ್ಮೆಂಟ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಬಟ್ ಆದರೆ ನನಗೆ ಮೆಲ್ವಿನ್ ತುಂಬ ವರ್ಷದಿಂದ ಪರಿಚಯ ಇರೋದ್ರಿಂದ ನಾನು ಬಂದಿರೋದು. ಅವ್ರ ಐಟಮ್ ಡ್ಯಾನ್ಸ್ ಅವ್ರು ನನಗೆ ಪರಿಚಯ ಇಲ್ಲ, ಇವ್ರೇನು ಮಾತಾಡಿದಾರೆ ನಂಗೆ ಯಾವುದಕ್ಕೂ ಲಿಂಕ್ ಇಲ್ಲ. ಬಟ್ ನಾನೇನು ಹೇಳೋದಂದ್ರೆ, ಮೆಲ್ವಿನ್ ನನಗೆ ಗೊತ್ತು, ಸುಮಾರು 5 ವರ್ಷದಿಂದ ಜೊತೆಗೆ ಇದ್ದವನು. ಅವ್ನು ಮೂವಿ ಮಾಡಬೇಕು ಅಂತ ಎಷ್ಟು ಕಷ್ಟ ಬಿದ್ದಿದ್ದಾನೆ ಅಂತ ಗೊತ್ತು. ಫುಟ್ಬಾತಲ್ಲಿ ಊಟ ಮಾಡಿ ಯಾವ ರೀತಿ ಮಲಗಿದ್ದಾನೆ ಅಂತಲೂ ನಂಗೆ ಗೊತ್ತು. ಅದಕ್ಕೋಸ್ಕರ ಅವ್ನಿಗೆ ಬಂದಿರೋದು, ಅವ್ನಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ. ಏನಂದರೆ, ಒಂದು ಮೂವಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಾನೆ ಅಂತ ಗೊತ್ತು. ಒಂದು ಪ್ರೊಡ್ಯೂಸರ್ ಹುಡುಕ್ಬೇಕು ಅಂದರೆ ಎಷ್ಟು ಕಷ್ಟ ಬಿದ್ದಾನೆ ಅಂತ ಗೊತ್ತು. ಅವನು ಆ ಥರ ಮಾಡಂಗಿದ್ರೆ ನನ್ನ ಸ್ನೇಹಿತ ಅಂದಮೇಲೆ ನನಗೆ ಹೇಳಿರ್ತಾನೆ ನಾನು ಈ ಥರ ಥಿಂಕ್ ಮಾಡಿದ್ದೀನಿ ಹುಡುಗಿ ಬಗ್ಗೆ ಅಂತಾದರು. ಬಟ್ ಅವ್ನು ಯಾವುದೇ ರೀತಿಲೋ ಎಲ್ರಿಗೂ ಹೊಸಬ್ರಿಗೆ ಚಾನ್ಸ್ ಕೊಟ್ಟಿರೋದು, ಯಾವ ಹೀರೋಯಿನ್ ತೊಗೊಂಡ್ರು ಹೊಸಬ್ರನ್ನೇ ಹೀರೋಯಿನ್ ಹಾಕೊಂಡಿರೋದು, ಯಾವುದೇ ಹಳೆ ಸೀನಿಯರ್ ಆರ್ಟಿಸ್ಟ್ ತೊಗೊಂಡಿಲ್ಲ. ಹೊಸಬ್ರಿಗೆ ಈಗ ಅಕಸ್ಮಾತ್ ಇವ್ರು ಐಟಮ್ ಡ್ಯಾನ್ಸರಿಗೆ ಆ ಥರ ಕೇಳಿದ್ದಾರೆ ಅಂದರೆ ಹೀರೋಯಿನ್ಗೂ ಕೇಳ್ಬೋದಾಗಿತ್ತಲ್ಲ, ಏನು ಕೇಳಿಲ್ಲ.
ಇವ್ರ ಉದ್ದೇಶ ಏನಂದ್ರೆ ಅವ್ರು ಕರೆಸಿದ್ದಾರೆ, ಅವ್ರಿಗೆ ಬೇಜಾರಾಗಿದೆ, ಆ ಕಾರಣದಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೌದು, ಬಟ್ ಅಂದ್ರೆ ಇವ್ರು ಆ ರೀತಿ ಮಾಡಿದ್ದಾರೆ ಅಂತ ಖಂಡಿತ ಸುಳ್ಳು. ಬೇಕಾದ್ರೆ ಪೇಮೆಂಟ್ ಕೊಟ್ಟಿರೋ ಆ ಉದ್ದೇಶಕ್ಕೋಸ್ಕರ ಕೊಟ್ಟಿರ್ಬೋದು, ಕರೆಸಿರೋ ಬೇಜಾರ ಉದ್ದೇಶ ಕೊಟ್ಟಿರ್ಬೋದು. ನಾವು ಬಂದಿರೋದು ಏನಕ್ಕಂದ್ರೆ ಇವನ್ ಬಗ್ಗೆ ಮುಂದೆ ಫ್ಯೂಚರ್ ಹಾಳಾಗಬಾರ್ದು ಅಂತ ಅಷ್ಟೇ. ಇವ್ರು ಆ ರೀತಿ ಅಲ್ಲ ಅನ್ನೋ ಒಂದೇ ಉದ್ದೇಶದಿಂದ ಬಂದಿರೋದು. ಪೇಮೆಂಟ್ ವಿಷಯ ಆಗಿದ್ರೆ ಅವ್ರು ಜಸ್ಟ್ ಪ್ರೊಡ್ಯೂಸರ್ ಹತ್ರ ಮಾತಾಡಿ ಎಲ್ಲ ಮುಗಿಸ್ಕೋಬೋದಾಗಿತ್ತು, ಬಟ್ ಆದ್ರೆ ಏನಂದ್ರೆ ಇವ್ರು ಈ ತರ ಮಾಡಿದ್ದಾರೆ ಅನ್ನೋ ರೀಸನ್ಗೆ ಇಷ್ಟೆಲ್ಲ ನಡೀತಾರೆ. ಪ್ರೊಡ್ಯೂಸರ್ ಹತ್ರ ಮಾತಾಡಕ್ಕೆ ಪ್ರೊಡ್ಯೂಸರ್ ಸೀನಲ್ಲ ಇಲ್ವಲ್ಲ, ಎಲ್ಲ ಇವರೇ ಮೈಮೇಲೆ ಹಾಕೊಂಡ್ಬಿಟ್ಟಿದಾರಲ್ಲ. ಪ್ರೊಡ್ಯೂಸರ್ ಏನಂದ್ರೆ ಪೂರ್ತಿ ಕೆಲಸ ಇವ್ರಿಗೆ ವಹಿಸಿದ್ದು, ಅದೇ ಪ್ರಾಬ್ಲಮ್ ಆಗಿದ್ದು. ಯಾಕಂದ್ರೆ ಅವ್ರು ಪೇಮೆಂಟ್ ಜಾಸ್ತಿ ಕೊಡೋದ ನಾನು ಲೋ ಬಜೆಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಪೂರ್ತಿ ವಹಿಸ್ಬಿಟ್ಟಿದ್ರು. ನಾನು ಇದ್ರ ಮೇಲೆ ಬಜೆಟ್ ಜಾಸ್ತಿ ಆದರೆ ನಾನು ಮೂವಿ ಮಾಡಲ್ಲ ಅಂತ ಮುಂಚೆನೇ ಹೇಳಿದ್ರು. ಅದಕ್ಕೆ ಇವರು ಎಷ್ಟೆಷ್ಟು ಖರ್ಚು ಕಮ್ಮಿ ಆಗುತ್ತೆ ಅಷ್ಟರಲ್ಲಿ ಇವರೇ ಮೇಂಟೆನೆನ್ಸ್ ಮಾಡ್ತಾ ಇದ್ರು. ಅದು ಆ ಪ್ರಾಬ್ಲಮ್ ಇಂದ ಇವ್ರಿಗೆ ಬಂದಿರೋದು. ಬಟ್ ನೀವು ಹಂಗಿದ್ಮೇಲೆ ನೀವ್ ಏನ್ ಮಾಡ್ಬೇಕು ಹೇಳಿ? ಮುಂಬೈ, ನ್ಯೂಯಾರ್ಕ್, ಅಮೆರಿಕಾ ಅಂತ ಯೋಚನೆ ಮಾಡಿದ್ರು. ನಾನು ಅದನ್ನ ಹೇಳಿದ್ದು, ಇವರು ಈ ವಿಷಯನ ಯಾವ್ದು ಡಿಸ್ಕಸ್ ಮಾಡಿರೋದು ಏನಂದ್ರೆ, ಇವರು ಮತ್ತಿನ್ನೊಬ್ರು ಮಜಾ ಟ್ಯಾಕ್ಸ್ ಅಲ್ಲಿ ಒಬ್ರು ಕೆಲಸ ಮಾಡ್ತಾರೆ, ಅವರು ಮತ್ತಿನ್ನವ್ರು ಮೂರ್ ಜನ, ಇವ್ರು ಇಬ್ರು ಡಿಸಿಷನ್ ತಗೊಂಡಿರೋದು. ಮಿಕ್ಕವ್ರಿಗೆ ಯಾರಿಗೂ ಗೊತ್ತಿಲ್ಲ, ಯಾವ ಬಾಂಬೆ ಕರೆಸ್ತಾ ಇದಾರೆ, ಯಾರು ಕರೆಸ್ತಾರೆ ಒಂದು ಗೊತ್ತಿಲ್ಲ. ಗೊತ್ತಿದ್ ನಮಗೆ ಶೂಟಿಂಗ್ ಹಿಂದಿನ ದಿವಸ ಬಾಂಬೆ ಅವ್ರ ಹುಡುಗಿ ಬಂದಿದ್ದಾರೆ, ಐಟಮ್ ಡ್ಯಾನ್ಸ್ ಇದೆ ಅಂತ ಹೇಳಿದ ಅಷ್ಟೇ ಗೊತ್ತಿರೋದು. ಇದೆಲ್ಲ ನಡೆದಿರೋದು ಇವ್ರಿಗೆ ಗೊತ್ತಿರೋದು. ಬಟ್ ನನಗೇನಂದ್ರೆ ಇವನು ಆ ರೀತಿ ಮಾಡಿರೋ ಚಾನ್ಸ್ ಇಲ್ಲ ಅನ್ನೋ ಒಂದೇ ರೀಸನಿಗೆ ಬಂದಿರೋದು. ಯಾಕಂದ್ರೆ ಅವ್ನಿಗೆ ಗೊತ್ತಿ, ಅವ್ನು ಬೆಳೆದಿದ್ದ ಬೆಳವಣಿಗೆ ಅವ್ನು ಆ ಥರ ಮಾಡಿ, ಆ ಥರ ಮಾಡಂಗಿದ್ರೆ ಹೊಸೊಬ್ರಿಗೆ ಚಾನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಹೀರೋಯಿನ್ ಜೊತೆ ಕೆಟ್ಟದಾಗಿ ನಡ್ಕೋಬೋದಾಗಿತ್ತು. ವಿನಯ್ ಕುಮಾರ್ ಸರ್, ಘಟನೆ ಆಗ್ಬೇಕಾದ್ರೆ ನೀವು ಅಲ್ಲೇ ಇದ್ರಿ ಅಂತ ನೀವು ಹೇಳ್ತಾ ಇದ್ದೀರಿ, ಏನೆಲ್ಲ ಆಯ್ತು ಅವಾಗ ನೀವು ನೋಡಿರೋ ಪ್ರಕಾರ? ಸರ್, ಎರಡನೇ ಹೀರೋಯಿನ್ ಅವ್ರನ್ನ ಕರೆಸೋದು ಸರ್. ಇವ್ರೇನ್ ಫಸ್ಟ್ ಪಾಯಿಂಟ್ ಹೇಳಿದ್ರು ಏನು ಪಿಂಪಲ್ಸ್ ಇದೆ ಚೆನ್ನಾಗಿಲ್ಲ ಅಂತ, ನನ್ನ ಹತ್ರ ಅವ್ರು ಕಳಿಸಿರೋ ಫೋಟೋನೂ ಇದೆ, ಮತ್ತು ಅವ್ರು ಬಂದ ಪ್ರೆಸೆಂಟ್ ಫೋಟೋನೂ ಅವ್ರು ತಗೊಂಡು ಸರ್, ಅದು ಡಿಸಿಷನ್ ನೀವು ತೊಗೊಳ್ಳಿ. ಈ ಥರ ಇದೆ ಫೋಟೋ ಅನ್ನೋದ್ರೂ ನಿಮಗೂ ಗೊತ್ತಾಗ್ತದೆ. ತೋರಿಸಿದ್ರೆ ಕರೆಸಿದ್ರು ಸರ್, ಎ ಟು ಝಡ್ ನಾವೇ ಜೊತೆಲಿದ್ದೀವಿ ಸರ್, ಕೋರಿಯೋಗ್ರಾಫರ್ ಆಗಲಿ ನಾವೇ ಜೊತೆಲಿದ್ದೀವಿ ಸರ್. ಮತ್ತು ಅವ್ನು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ವು. ಎಲ್ಲಿ ಗೊತ್ತಾ ನಿಮ್ದು ಫಾಲ್ಟ್ ಇರೋದು? ಕಳಿಸಿರೋ ಫೋಟೋ ಇತ್ತು, ಬಂದ ತಕ್ಷಣ ಫೋಟೋ ಇದೆ ಅಂತ ನೀವು ಹೇಳ್ತಿದ್ದೀರಲ್ಲ, ಅಲ್ಲೇ ಚಾಪ್ಟರ್ ಕ್ಲೋಸ್ ಆಗಬೇಕಾಗಿತ್ತು. ಯಾಕೆ ಡ್ರ್ಯಾಗ್ ಮಾಡಿದ್ರಿ ಅದನ್ನ ಆಮೇಲೆ ನೀವು ಎರಡಿಸಿದ್ರಿ ಅವ್ರನ್ನ? ಕಾರಣ ಹೇಳ್ತೀನಿ. ಆ ಟೈಮಲ್ಲಿ ಸೋಮವಾರ ಶೂಟಿಂಗ್ ಫಿಕ್ಸ್ ಆಗಿತ್ತು. ಏನು ಶೂಟಿಂಗ್ ಫಿಕ್ಸ್ ಆಗಕ್ಕೆ ಶೂಟಿಂಗ್ ಚಾನ್ಸ್ ಇಲ್ವಲ್ಲ, ನಿಮಗೆ ಆಗಲ್ಲ. ಅವರು ಆಗಲ್ಲ, ಸಾಂಗಿಗೆ ಅವ್ರು ಸೂಟ್ ಆಗ್ತಿಲ್ಲ. ಇದು ನಾವು ಕೊರಿಯೋಗ್ರಾಫರ್ ತೋರಿಸ್ಬೇಕು ತಾನೆ ಫಸ್ಟ್, ಒಂದ್ಸಲ ಅವ್ರಿಗೊಂದು ತೋರಿಸ್ಬೇಕು. ಕೊರಿಯೋಗ್ರಾಫರ್ ಕೆಲಸ ಡ್ಯಾನ್ಸ್ ಮಾಡೋದು, ಡ್ಯಾನ್ಸರ್ನ ಚೂಸ್ ಮಾಡೋದಲ್ಲ. ನಮ್ಗೇನು ನಮ್ಮ ಮನಸ್ಸಿಗೆ ಆ ಥರ ಹೊಡಿತಿತ್ತು, ಇವ್ರು ಬೇಡ, ಇವ್ರು ಬೇಕಾ ಬೇಡ ಆ ಥರ. ಆ್ಯಕ್ಚುಲಿ ಈ ಸಿಚುವೇಶನ್ ಗೊಂದಲ ಒಂದು ತಪ್ಪಿದೆ ಇಲ್ಲಿ. ಇದ್ರ ಬಗ್ಗೆ ನಾವು ಮತ್ತಷ್ಟು ಮಾತಾಡೋಣ. ಯಾಕಂತ ಹೇಳಿದ್ರೆ ಡೈರೆಕ್ಟರ್ ಮೆಲ್ವಿನ್ ಹೇಳೋ ಪ್ರಕಾರ ಇಲ್ಲಿ ಸ್ಪಷ್ಟವಾಗ್ತಿರೋದು ಒಂದು ಅಂತ ಹೇಳಿದ್ರೆ ಇಲ್ಲಿ ಎರಡು ಕಡೆಯಿಂದ ತಪ್ಪಾಗಿದೆ. ಎಸ್ಪೆಷಲಿ ಮೆಲ್ವಿನ್ ಆ್ಯಂಡ್ ಟೀಮ್ ಕಡೆಯಿಂದ ಆಗಿರುವಂಥ ಮಿಸ್ಟೇಕ್ ಏನಂತ ಹೇಳಿದ್ರೆ, ಅವ್ರನ್ನ ಕರೆಸಿ ಅವ್ರಿಗೊಂದು ಕ್ಲಾರಿಟಿ ಕೊಡದೆ, ಅವ್ರನ್ನ ಬೆಂಗಳೂರಲ್ಲಿ ಅವ್ರು ಹೇಳೋ ಪ್ರಕಾರ 6 ದಿನ, ಇವ್ರು ಹೇಳೋ ಪ್ರಕಾರ 2 ದಿನ ಅವ್ರನ್ನ ಇರಿಸ್ಕೊಂಡು ಅವರಿಗೆ ಬರಿಗೈಲಿ ವಾಪಸ್ ಕಳಿಸಿರೋದು ಇಲ್ಲಿ ಮೇಲ್ನೋಟಕ್ಕೆ ತಪ್ಪೆ. ಇನ್ನೂ ಸಾಕಷ್ಟು ಗೊಂದಲಗಳು ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಷ್ಟೇ. ಮತ್ತಷ್ಟು ನಾವು ಚರ್ಚೆಯನ್ನು ಮಾಡೋಣ ಒಂದು ಸ್ಮಾಲ್ ಬ್ರೇಕ್ ನಂತರ. ಮತ್ತೊಮ್ಮೆ ಸ್ವಾಗತ ಹುತ್ತದ ಸುತ್ತ ವಿಶೇಷ ಕಾರ್ಯಕ್ರಮಕ್ಕೆ. ಮೆಲ್ವಿನ್ ಅವರೇ, ನೀವು ಬ್ರೇಕ್ಗಿಂತ ಮುಂಚೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ನೀವು ಕೇವಲ 2 ದಿನ ಇರಿಸ್ಕೊಂಡಿದ್ವಿ ನಾವು ಅಂತ ಹೇಳಿ. 2 ದಿನ ಇರಿಸ್ಕೊಂಡಿದ್ದು ಕೂಡ ತಪ್ಪೆ. ಯಾಕಂತ ಹೇಳಿದ್ರೆ ಅವ್ರು ಬಂದಾಗ ನೀವು ಫಸ್ಟ್ ಹೇಳಿದ್ರೆ ಫಸ್ಟ್ ಲುಕ್ಕಲ್ಲೇ ನಮಗೆ ಅವ್ರು ರಿಜೆಕ್ಟ್ ಬೇಡ ಅಂತ ಅನಿಸಿದೆ ಅಂತ ನೀವು ಹೇಳಿದ್ರಿ. ಹಂಗಿದ್ಮೇಲೆ ಅವ್ರನ್ನ ಬಂದಿದ್ದಕ್ಕೆ ಕಾಂಪನ್ಸೇಷನ್ ಕೊಟ್ಟು ಅಲ್ಲಿಂದ ಮುಂಬೈಯಿಂದಲೇ ಅವ್ರಿಗೆ ಬಂದಿದ್ದಕ್ಕೆ ಅವ್ರಿಗೊಂದು ಪರಿಹಾರ ಕೊಟ್ಟು ವಾಪಸ್ ಕಳಿಸಬೇಕಾಗಿತ್ತು. ಮತ್ತೆ 2 ದಿನ ಯಾಕೆ ಇಟ್ಕೊಂಡ್ರಿ? 2 ದಿನ ಇಟ್ಕೊಂಡ ಮೇಲೆ ಅವ್ರ ಚಾರ್ಜ್ ನೀವು ಕೊಡಲೇಬೇಕಾಗತ್ತೆ. ನೀವು ಅವ್ರನ್ನ ಯೂಸ್ ಮಾಡಿ ಡ್ಯಾನ್ಸಲ್ಲಿ ಮಾಡದೇ ಇರಿ, 2 ದಿನಕ್ಕೆ ಅವ್ರನ್ನ ಹೈರ್ ಮಾಡಿದ್ರೆ ಅದು ಪೇಮೆಂಟ್ ನೀವು ಮಾಡಬೇಕಾಗತ್ತೆ. ಬರಿಗಲ್ಲಿ ಹೆಂಗೆ ಕಳ್ಸೋಕ್ಕಾಗತ್ತೆ ಅವ್ರನ್ನ ವಾಪಸ್? ನೀವನ್ನೇ ಕೇಳ್ತಿರೋ ಕರೆಕ್ಟ್, ನೀವು ಹೇಳೋದು ಕರೆಕ್ಟ್. ಆ ಟೈಮಲ್ಲಿ ನಮ್ದೆಲ್ಲ ಆಕ್ಚುಲಿ ಸಿಚುವೇಶನ್ ಶೂಟಿಂಗ್ ಯಾವ ಫಿಕ್ಸ್ ಆಗಿತ್ತು? ಮಾತಾಡಿ. ಶೂಟಿಂಗ್ ಫಿಕ್ಸ್ ಆಗಿತ್ತು ಸರ್. ಫಿಕ್ಸ್ ಆದಮೇಲೆ ನಮ್ಗೇನು ಗೊತ್ತಾ, ಏನು ಮಾಡಿದ ಪ್ರೊಡ್ಯೂಸರ್ಗೆ ಏನು ಉತ್ತರ ಕೊಡೋದು ಅಂತ ನನ್ಗೆ ಒಂದೇ ವಾದ ಇತ್ತು. ಅಯ್ಯೋ, ಇದು ಇವ್ಳನ್ನ ಕ್ಯಾನ್ಸಲ್ ಮಾಡಿದೆ, ನೆಕ್ಸ್ಟ್ ಯಾರು ಸಿಗ್ತಾರೆ ಹೆಂಗೆ, ಆ ಥರ ಗೊಂದಲದಲ್ಲಿದ್ವಿ. ಅಂದರೆ ನಮ್ಮ ಗೊಂದಲ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಏನು ಮಾಡೋದಪ್ಪ ಈ ಸ್ಥಿತಿ, ಏನು ಮಾಡೋದು? ಆ್ಯಸ್ ಆ್ಯಕ್ಷನ್ ತಗೊಳ್ಳಿಕ್ಕೆ ಏನು ಪಾಯಿಂಟ್ ಇಲ್ಲ. ನೋಡೋಣ. ವೆಂಕಟ್ ಅವ್ರೆ ಕಾರಣ ಇಲ್ದೆ ಮಾತಾಡ್ಬಿಡಿ ಸರ್. ಕಾರಣ ಇಲ್ದೆ ಮಾತಾಡ್ಬಿಡಿ ವೆಂಕಟ್ ಅವ್ರೆ. ವೆಂಕಟ್ ಅವ್ರೆ ಇದು ಸ್ಟುಡಿಯೋ, ಇದು ಮಾರ್ಕೆಟ್ ಅಲ್ಲ. ಇದು ವಾಟ್ ನಾನ್ಸೆನ್ಸ್ ಇಟ್ ಇಸ್ ವೆಂಕಟ್.
ಮಾತಾಡದೆ ಬರೀ ಮಾತಾಡಬೇಕು, ಗಲಾಟೆ ಮಾಡೋದಲ್ಲ. ಹೊಡಿಯಕ್ ಯಾರು ನೀವು? ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಉಂಟಾಯಿತು. ಹುಚ್ಚ ವೆಂಕಟ್, ನಾನು ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕು, ಐಟಮ್ ಡ್ಯಾನ್ಸ್ ವಿರುದ್ಧವಾಗಿ ನಾನು ಮಾತಾಡಬೇಕು, ಜೊತೆಗೆ ಐಟಮ್ ಡ್ಯಾನ್ಸ್ ಸಂಸ್ಕೃತಿಯ ವಿರುದ್ಧ, ಹೊರಗಡೆಯಿಂದ ಕರ್ಕೊಂಬರೋರ ವಿರುದ್ಧ, ನಟಿಯರನ್ನ ಕರ್ಕೊಂಬರೋದ್ರ ವಿರುದ್ಧ ನಾನು ಮಾತಾಡಬೇಕು, ಜೊತೆಗೆ ಹೆಣ್ಣು ಮಕ್ಕಳ ಪರವಾಗಿ ನಾನು ಮಾತಾಡಬೇಕು ಅಂತ ಹೇಳಿ ವೆಂಕಟ್ ನಮ್ಮ ಆಫೀಸಿಗೆ ಬಂದಿದ್ರು. ನೇರವಾಗಿ ಸ್ಟುಡಿಯೋದೊಳಗಡೆ ಅವ್ರು ಬಂದಿದ್ದಾರೆ. ನಾವು ಅವ್ರನ್ನ ಈಗ ವಾಪಸ್ ಕಳಿಸಿದ್ದೀವಿ, ಹೊರಗಡೆ ಕಳಿಸಿದ್ದೀವಿ. ಅವ್ರಿಗೆ ಕಂಡೀಷನ್, ನಾವು ಕೊಟ್ಟಿರುವಂಥ ಕಂಡೀಷನ್ ಅಂತ ಹೇಳಿದ್ರೆ, ನೀವು ಕುರ್ಚಿಯಿಂದ ಏಳದೇನೆ ಬರೀ ಚರ್ಚೆಯಲ್ಲಿ ಭಾಗವಹಿಸೋದಾದರೆ ಮಾತ್ರ ನಿಮಗೆ ಸ್ಟುಡಿಯೋಗೆ ಅವಕಾಶ. ನೀವು ಕುರ್ಚಿಯಿಂದ ಎದ್ದು ಉಳಿದ ಗೆಸ್ಟ್ಗಳ ಮೇಲೆ ನೀವೇನಾದರೂ ಹಾರಾಡೋಕ್ಕೆ ಹೋದರೆ ನಿಮಗೆ ಅವಕಾಶ ಇಲ್ಲ ಅಂತ ಹೇಳಿ ನಾವು ಅವ್ರನ್ನ ಹೊರಗಡೆ ನಿಲ್ಲಿಸಿದ್ದೀವಿ. ಸೊ ಅವ್ರು ಒಪ್ಪಿದ್ರೆ ಚೇರ್ನಲ್ಲಿ ಕೂತ್ಕೊಂಡು ಒಬ್ಬ ಡಿಗ್ನಿಫೈಡ್ ವೇಯಲ್ಲಿ ಒಬ್ಬ ಸಂಭಾವಿತನ ರೀತಿಯಲ್ಲಿ ಚರ್ಚೆ ಮಾಡೋದಾದರೆ ಮಾತ್ರ ವೆಂಕಟ್ ಅವ್ರನ್ನ ನಾವು ಸ್ಟುಡಿಯೋಗೆ ಅಲೋವ್ ಮಾಡುವಂಥ ನಿರ್ಧಾರಕ್ಕೆ ನಮ್ಮ ಎಡಿಟೋರಿಯಲ್ ಬೋರ್ಡ್ ಬಂದಿರುವಂಥದ್ದು. ನಾವೀಗ ಚರ್ಚೆಯನ್ನು ಮುಂದುವರಿಸೋಣ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಯಾಕಂದರೆ ಅವರು ಮಾತಾಡಬೇಕು ಅಂತ ಹೇಳಿದರು. ಐಟಮ್ ಡ್ಯಾನ್ಸ್ ಬಗ್ಗೆ, ಐಟಮ್ ಸಾಂಗ್ಸ್ ಬಗ್ಗೆ ನಾನು ಮಾತಾಡಬೇಕು, ಅಭಿಪ್ರಾಯ ಹೇಳಬೇಕು ಅಂತ ಅವರು ನಮ್ಮ ಆಫೀಸಿಗೆ ವೆಂಕಟ್ ಅವರು ಬಂದಿದ್ದರು. ಸೊ ನೋಡೋಣ, ಅವರು ಕೂತ್ಕೊಂಡು ಒಬ್ಬ ನಾರ್ಮಲ್ ಮನುಷ್ಯನ ರೀತಿಯಲ್ಲಿ ಚರ್ಚೆ ಮಾಡೋಕ್ಕೆ ಒಪ್ಕೊಂಡ್ರೆ ನಾವು ಅವ್ರನ್ನ ಒಳಗೆ ಬಿಡೋಣ, ಇಲ್ಲಾಂದರೆ ಅವ್ರು ಹೊರಗಡೆ ಇರಲಿ. ನಾವೀಗ ಚರ್ಚೆಯನ್ನು ಮುಂದುವರಿಸೋಣ. ನೀವು ಹೇಳ್ತಾ ಇದ್ರಿ ಆವಾಗಲೇ, ಇವ್ರ ಹತ್ರ ಕೂಡ ನಾನು ಮಾತಾಡ್ತಾ ಇದ್ದೆ, ನಮ್ಮ ಗಿರಿಧರ ಜೊತೆ ಕೂಡ ನಾನು ಮಾತಾಡ್ತಾ ಇದ್ದೆ, ತಪ್ಪು ನಿಮ್ಮದೇ ಇಟ್ಕೊಂಡು ತಪ್ಪು ಸ್ಟಾರ್ಟ್ ಆಗಿರೋದೇ ನಿಮ್ಮಿಂದ, ಆರೋಪ ನಿಮ್ಮ ಮೇಲೆ ಮಾಡಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಲೋ ಬಜೆಟ್ ಮೂವಿ ಅಂತ ಹೇಳಿದ್ಮೇಲೆ ನೀವು ವಾಪಸ್ ಕಳಿಸ್ಬೇಕಾಗಿತ್ತು ಅವ್ರನ್ನ ಅಂತ. ಕರೆಕ್ಟ್, ಈಗ ತಪ್ಪಾಗಿದೆ. ಈ ತಪ್ಪನ್ನ ಅವಳು ನನ್ನ ಬಗ್ಗೆ ಬೇಡದಿರೋ ಥರ ಯಾಕೆ ಪ್ರಚಾರ ಮಾಡಿದ್ದಾರೆ? ಅದು ನನ್ನ ಒಂದು ಕ್ವಶನ್ ಬೇಡದ್ ನಂಗೆ ಒಂದು ಕ್ವಶನ್ ಬಂದು ಅದೇ ತಪ್ಪು ಮಾಡಿದೆ, ಒಂದು ಅಮೌಂಟ್ ಬೇಕಾದ್ರೆ ಕೊಡೋಕೆ ರೆಡಿ ಇದ್ದೀವಿ, ಕೊಡಲ್ಲ ಅಂತಲ್ಲ. ಒಂದು ಸೆಕೆಂಡ್, ಸಂದೀಪ್ ಮಲಾನಿ ಅವರು ನಿಮಗೆ ಆರ್ಟಿಸ್ಟ್ ಕೊಟ್ಟಿರೋದಲ್ಲ? ಹೌದು, ಅವ್ರಿಗೆ ಅವ್ರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಈಗ ಸ್ವತಃ ಸಂದೀಪ್ ಮಲಾನಿ ಇದ್ದಾರೆ, ಮಲಾನೆ ನಮ್ಗೆ ಪರಿಚಯ ಮಾಡಿಕೊಟ್ಟು ಅವ್ರನ್ನ ಕಳಿಸಿರೋದು ಅಲ್ಲಿಗೆ. ಸ್ವತಃ ಸಂದೀಪ್ ಮಲಾನಿ ಇದ್ದಾರೆ, ಅವ್ರನ್ನ ನಾವು ಮಾತಾಡ್ಸೋಣ. ಓಕೆ ಸರ್. ಸಂದೀಪ್ ಮಲಾನಿ ಅವರೇ, ಈ ಇಡೀ ಪ್ರಕರಣದಲ್ಲಿ ನಿಮ್ಮ ಪಾತ್ರ ಏನು ಅಂತ? ಸಂದೀಪ್ ಮಲಾನಿ ಅವರೇ, ಹಲೋ. ಹಾ, ಇಡೀ ಪ್ರಕರಣದಲ್ಲಿ ಈಗ ಏನ್ ದೊಡ್ಡ ಹೈಡ್ರಾಮಾ ಸೃಷ್ಟಿ ಆಗ್ತಾ ಇದೆ, ಈ ಹುತ್ತದ ಸುತ್ತ ಮೂವಿ, ಶರಣ್ಯ ಮತ್ತೆ ಮೆಲ್ವಿನ್ ಸುತ್ತ, ಇದರಲ್ಲಿ ನಿಮ್ಮ ಪಾತ್ರ ಏನು ಅಂತ? ನಾನು ಸಂದೀಪ್ ಮಲಾನಿ ಮಾತಾಡ್ತಿರೋದು. ನಾನು ಈ ಸಿನಿಮಾ ಹುತ್ತದ ಸುತ್ತದಲ್ಲಿ ನಾನೊಂದು ಪರ್ಫಾರ್ಮೆನ್ಸ್ ಮಾಡಿದ್ದೀನಿ, ನಂಗೆ ಮೆಲ್ವಿನ್ ಅವರು ನಂಗೆ ಒಂದು ರೋಲ್ ಇದೆ ಅಂದ್ರು, ಅದಕ್ಕೆ ನಂಗೆ ಒಂದು ಐಟಮ್ ಸಾಂಗ್ ಹುಡುಕಿ ಬೇಕಂದ್ರು. ಸೊ ನಾನು ಶರಣ್ಯನ ಪರಿಚಯ ಮಾಡ್ತಿದ್ದೆ, ಯಾಕಂದ್ರೆ ಶರಣ್ಯ ನನ್ನ ಜೊತೆ ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾಳೆ, ಸೊ ನಂಗೆ ಪರಿಚಯ ಇದೆ ಅವಳದ್ದು. ಸೊ ಹಾಗೆ ನನ್ನ ದರ್ಪಣಗೋಸ್ಕರ ಕಾರ್ತಿಕ್ ವೆಂಕಟೇಶ್ಗೆ ನಾನು ಪರಿಚಯ ಮಾಡ್ತೀನಿ ಶರಣ್ಯ. ಸೊ ಶರಣ್ಯ ಫೋಟೋ ಕಟ್ಕೊಂಡು ಅವ್ರ ಮುಖಾಂತರ ಅವ್ರ ವಾಟ್ಸಪ್ ಅಲ್ಲಿ ಮಾತಾಡ್ಕೊಂಡು ಅವಳು ಬಂದ್ಲು, ಬೆಂಗಳೂರಿಗೆ ಬಂದವಳು, ಬಸ್ ಅಲ್ಲಿ ಬಂದವಳು. ಬಂದ ತಕ್ಷಣ ಅವರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಅದು ಅವಳು ಹುಷಾರಿಲ್ಲ ಅಂತ ಅವ್ರಿಗೆ ಹೇಳಿದ್ರು, ಹುಷಾರಿಲ್ಲ ಅಂತ. ಲಾಸ್ಟ್ಗೆ ಅವಳು ಫೇಸ್ ಸರಿ ಇಲ್ಲ ಅಂತ ಅವ್ರು ರಿಪ್ಲೇಸ್ ಮಾಡಿದ್ರು ಬೇರೆ ಹುಡುಗಿಯರ್ತೆ ಜೊತೆ. ಆ ಅವಳಿಗೆ ವಾಪಸ್ ಕಳ್ಸ್ಬೇಕಂತ ವಾಪಸ್ ಕಳ್ಸಿಕೊಟ್ರು, 3,000 ಕೊಟ್ಟು ಕಳ್ಸಿಕೊಟ್ಟು. ಹೇಳಿದ್ ಇಷ್ಟೇ ಅಂದ್ರೆ 20th ಒಳಗೆ ನಿಮ್ಮ ಅಕೌಂಟ್ ನಂಬರ್ ಕೊಡಿ, ನಾನು ನಿಮ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ. ಇಷ್ಟೇ ವಿಷಯ ಆದಿದ್ದು. ಈಗ 20th ಮೊದಲೇ ಇವಳೇ ಹೋಗ್ಕೊಂಡು ಅದು ಸುಮ್ಮನೆ ಸೆಕ್ಸ್ ಬಗ್ಗೆ ಫೇವರ್ ಕೇಳಿದಂತ ಸುಳ್ಳು ಹೇಳಿದಾಳೆ. ರೀಸನ್ ಯಾಕಂದ್ರೆ ಇವಳಿಗೆ ಕರೆಸಿದ್ದು ಒಂದ್ ಸಾಂಗಿಗೆ 1 ಡೇನ 2 ಡೇಲಿ 15,000 rupees ಮಾತ್ರ, ನಾಟ್ ಪರ್ ಡೇ 15,000, ಓನ್ಲಿ ಫಾರ್ 15,000 ಅವ್ಳು ಒಪ್ಪಿದ್ದು ಬಂದ್ಲು. ಆ 15,000 ಅವ್ರು ಕೊಡದೇ ಇದ್ದದಕ್ಕೆ ಅವ್ಳು ಇಫ್ ಮಾಡಿದಾಳೆ ಅಷ್ಟೇ. ದಿನಕ್ಕೆ 15,000 ಅಂತ ಮಾತಾಗಿತ್ತ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಒಂದ್ ಸಾಂಗಿಗೆ ಅದು 1 ಡೇನ 2 ಡೇ ಶೂಟಿಂಗ್ ಮುಗಿಸ್ತೀವಿ, 15,000 ಓನ್ಲಿ ಫಾರ್ ದ ಸಾಂಗ್ ಅಷ್ಟೇ. ಇಲ್ಲಿ ಎರಡು ಆರೋಪ ಇದೆ. ಇಲ್ಲಿ ಒಂದು, ಕರೆಸ್ಬಿಟ್ಟು ನನ್ನ ಆಕ್ಟಿಂಗ್ ಮಾಡಿಸಿದೆ, ಜೊತೆಗೆ ಪೇಮೆಂಟ್ ಅನ್ನ ಮಾಡಿದೆ ವಾಪಸ್, ಒಂದ್ ನಿಮಿಷ ವಾಪಸ್ ಕಳಿಸಿದ್ರು ಅಂತ, ಜೊತೆಗೆ ಬಂದ ತಕ್ಷಣ ಕಾಂಪ್ರಮೈಸ್ ಆಗುವಂತ ಹೇಳಿದ್ರು. ದಿಸ್ ಇಸ್ ಹೌ ಇಟ್ ರನ್ಸ್, ಹೆಂಗೆ ವರ್ಕ್ ಆಗೋದು, ಕಾಂಪ್ರಮೈಸ್ ಆಗ್ಬೇಕು ಅಂತ ಹೇಳಿದ್ರು ಅನ್ನುವಂತಹ ಆರೋಪವನ್ನ ಕೂಡ ಅವ್ರು ಮಾಡಿಸಿದ್ದಾರೆ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು, ನಾನು ಸಂದೀಪ್ ಮಲಾನಿ ಅವರ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಬಂದಿದ್ದೆ, ಹಾಗಾಗಿ ನಾನು ಬಾಯಿ ಮುಚ್ಕೊಂಡಿದ್ದೆ, ವೇಟ್ ಮಾಡಿದೆ, ನನ್ನ ಡ್ಯಾನ್ಸ್ ಮಾಡಿಸ್ತಾರೆ, ಕಾಸ್ಟ್ ಮಾಡ್ತಾರೆ ಅಂತ ವೇಟ್ ಮಾಡಿದೆ, ಅವ್ರ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು. ಬಟ್ ಅವರು ಕೂಡ ಕೈ ಕೊಟ್ಟರು, ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರು ಅಂತ ನಿಮ್ಮ ಮೇಲೂ ಕೂಡ ಆರೋಪವನ್ನ ಶರಣ್ಯ ಮಾಡಿದ್ದಾರೆ. ಅದಕ್ಕೆ ನಾನು ಉತ್ತರ ಇಷ್ಟು ಹೇಳ್ತೀನಿ, ನಾನು ಯಾವತ್ತು ಅವಳಿಗೆ ಸಪೋರ್ಟ್ ಮಾಡಿದ್ದೆ ಇನ್ಫ್ಯಾಕ್ಟ್ ಅವ್ರು ವಾಪಸ್ ಕಳಿಸುವಾಗ ನಾನು ಮೆಲ್ವಿನ್ಗೆ ಪ್ರೊಡ್ಯೂಸರ್ ಹೇಳ್ತೀನಿ, ಅವ್ರು ಪ್ಲೀಸ್ ಅವಳಿಗೆ ಹಣ ಕೊಟ್ಕೊಂಡು ವಾಪಸ್ ಕಳಿಸಿ ಅಂತ. ಅವ್ರು ಹೇಳಿದ ಇಷ್ಟೇ, ನಾನು 2 ಡೇಸ್ ನಮ್ಗೆ ಶೂಟಿಂಗ್ ಇದೆ, 20th ಒಳಗೆ ಹಣ ಕೊಡ್ತೀವಿ ಅಂತ ಸಪೋರ್ಟ್ ಮಾಡಿದೆ.
ಯಾವಾಗ ನೋಡಿ ಅವಳ ಫೇಸ್ಬುಕ್ ಲೈವ್ ಅಲ್ಲಿ ಬಂದು ಆರೋಪ ಮಾಡಿದ ಮೆಲ್ವಿನ್ ಮೇಲೆ ನಂಗೆ ಟೆಕ್ಸ್ಟ್ ಹಾಕಿದ ನಾನ್ ಮೇಲೆ ನಾನು ಸಪೋರ್ಟ್ ಮಾಡಲ್ಲ. ಯಾಕೆಂದ್ರೆ ಅವಳು ನಂಗೆ ಯಾವಾಗಷ್ಟು ಕಾಂಟೆಂಟ್ ಇದ್ದು ನಂಗೆ ಬ್ರೆಡ್ ಬಿಗ್ ಬ್ರದರ್ ತನ ಮಾಡ್ತಾಳೆ, ರಿಸ್ಪೆಕ್ಟ್ ಕೊಟ್ಟಾಳೆ, ನಂಗೆ ಹೇಳ್ಬೇಕಾಗಿತ್ತು ವಿಷಯ. ಅವಳು ಶಿಶುಟ ತೋಳ್ಬಿ ನಂಗೆ ಹೀಗೆ ಅವ್ರು ಟೆಕ್ಸ್ಟ್ ಮೇಲೆ ಇರ್ತಾರೆ, ನಾನು ಖಂಡಿತ ಸ್ಟಾಪ್ ಮಾಡ್ತೀವಿ. ಅವಳು ಹೇಳಲ್ಲ ವಿಷಯ, ಅವಳಿಗೆ ಅವಳಿಗೆ ಜ್ವರ ಬಂದಿದ್ದ ವಿಷಯ ನಂಗೆ ಗೊತ್ತು, ಅವಳು ಹೋಟ್ಲಲ್ಲಿ ಇಲ್ಲದೆ ಒಂದು ಮನೆಯಲ್ಲಿ ಇರಿಸಿದ ವಿಷಯ ಗೊತ್ತು, ಎಲ್ಲ ಗೊತ್ತು ನಂಗೆ. ಬಟ್ ಈ ವಿಷಯ ನಂಗೆ ಅವಳು ಹೇಳಲೇ ಇಲ್ಲ, ಕೇಳ್ತಿದ್ರೆ ವಾಪಸ್ ಕಳ್ಸಿದ್ರು ಅವಳಿಗೆ. ನಾನೇ ಅವಳಿಗೆ ನನ್ನ ಮನೇಲಿ ಕೂತ್ಕೊಂಡು ಅಥವಾ ನನ್ನ ಮೆಲ್ವಿನ್ ಗೆಲ್ತಿದ್ದ, ಬಟ್ ಖಂಡಿತ ಮೆಲ್ವಿನ್ ಈ ತರ ಅಪ್ರೋಚೇ ಮಾಡಿಲ್ಲ. ಅವಳು ಮಾಡಿದಿಷ್ಟೇ ಸುಮ್ಮನೆ, ಬಿಕಾಸ್ ಹಣ ಕೊಟ್ಟಿಲ್ಲ ಕೊಟ್ಟಿಲ್ಲ, ಅದಕ್ಕೋಸ್ಕರ ಅವಳು ಈ ತರ ಅವನ ಮೇಲೆ ಇದು ಮಾಡಿದ್ದಾಳೆ, ಕೇಸ್ ಮಾಡಿದಾಳೆ. ಹಾಗಾದ್ರೆ ಇದು ಬೇಸಿಕಲಿ ಇದು ಒಬ್ಬ ಮಹಿಳೆಯನ್ನ ಶೋಷಣೆ ಮಾಡಿರುವಂತ ಕೇಸ ಅಥವಾ ಕರೆಸಿ ಕೆಲಸಕ್ಕೆ ಕರೆಸಿ ಹಣವನ್ನ ಕೊಡದೆ ವಾಪಸ್ ಕಳಿಸಿರೋ ಕೇಸ ಇದು? ಯಾವ ರೀತಿ ನೋಡಬೇಕು ಅಂತ, ಈಗ ಕೆಲಸ ಕರೆಸಿ ಕೆಲಸ ಮಾಡದೆ ವಾಪಸ್ ಕಳಿಸ್ತಾರೆ, ಕೆಲಸ ಮಾಡಿಲ್ಲ ಅವಳ ಜೊತೆ, ಅವಳಿಗೆ ಶೂಟೇ ಮಾಡಿಲ್ಲ ಅವಳ ಜೊತೆ. ಹಂಗಾಗಲ್ಲ ಸಂದೀಪ್ ಮಲಾನೆ ಅವ್ರೆ, ಅದ್ ಹೆಂಗಾಗುತ್ತೆ? ನೀವು ಮುಂಬೈನಲ್ಲಿ ಕರೆಸಿ ಕೆಲಸ ಮಾಡಿಸಿಲ್ಲ ವಾಪಸ್ ಕಳಿಸಿದ್ರ ಅಂತ ಹೇಳಿದ್ರೆ, ಕೆಲಸ ಮಾಡಿಸಿ ಮಾಡಿಸದೇ ಇರಿ, ಕರ್ಕೊಂಡ್ ಬಂದ್ಮೇಲೆ ನೀವು ಕೊಡ್ಲೇಬೇಕಲ್ವಾ? ಹೌದು ಹೌದು, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಅವ್ನಿಗೆ ಬೆಲ್ಲಿ ಕೇಳಿ ಹಣ ಕೊಟ್ಟು ವಾಪಸ್ ಕಳಿಸಿ ಅವಳಿಗೆ, ಅದೇ ನಂದಾಗಿ ಅಷ್ಟೇ ಸಪೋರ್ಟ್ ಮಾಡಿದ್ರು. ಬಟ್ ಅವಳು ಯಾಕೆ ಸುಮ್ಮನೆ ಬೇಸ್ ಇದಾಕ್ತಿದ್ದಾಳೆ, ಕೇಸ್ ಹಾಕಿದಾಳೆ, ಅದ್ಮೇಲೆ ಸಪೋರ್ಟ್ ಮಾಡ್ತೇನೆ ಅವಳಿಗೆ. ನಾನು ಅವಳು ಹೋಗುವಷ್ಟು ಸಪೋರ್ಟ್ ಮಾಡ್ತೇನೆ. ಮೆಲ್ವಿನ್ ಹೇಳ್ತೀನಿ, ರೋಹಿಂಗ್ ಹೇಳ್ತೀನಿ, ಪ್ಲೀಸ್ ಪೇ ಹ ದ ಮನಿ, ನೀವು ಅವಳಿಗೆ ಹೇಳಿದ ಅಮೌಂಟ್ ಕೊಟ್ಬಿಡಿ, ಕಳ್ಸ್ಬಿಡಿ. ಅವ್ರು ಹೇಳಿದ್ದಾರೆ ನಿಮ್ಗೆ ಅಕೌಂಟ್ ನಂಬರ್ ಕೊಟ್ಟಿ ನಿಮ್ಗೆ ಕಳ್ಸ್ತೀನಿ ಅಂತ, ಆಮೇಲೆ ಕೊಟ್ಟಿಲ್ಲ, ಕೊಡೋದಕ್ಕೆ ಅವಳು ಈ ತರ ಮಾಡಿದಾಳೆ ಅಷ್ಟೇ. ಯಾಕೆ ಮೆಲ್ವಿನ್ ಅವ್ರು ಯಾಕೆ ಪೇಮೆಂಟ್ ಯಾಕೆ ಆಗಿಲ್ಲ? ಸಿಂಪಲ್ ಕ್ವಶನ್, ಅವ್ರನ್ನ ಕರೆಸಿದಿರಿ ನಿಮಗೆ ಇಷ್ಟ, ಅವಾಗಿಂದ ಅದನ್ನೇ ಕೇಳ್ತೀನಿ ನೀವು ಆನ್ಸರ್ ಮಾಡ್ತಾ ಇಲ್ಲ, ಅವಾಗಿಂದ ಇದನ್ನೇ ಕೇಳ್ತಿದ್ದೀನಿ ನೀವು ಆನ್ಸರ್ ಮಾಡ್ತಾ ಇಲ್ಲ. ಬಂದ ತಕ್ಷಣ ನಿಮಗೆ ಅವರು ಇಷ್ಟ ಆಗಿಲ್ಲ ಅಲ್ವಾ ನಿಮ್ಮ ಸಾಂಗಿಗೆ? ಸ್ವಲ್ಪ ಬೇಡ ಅಂತ ಅನಿಸ್ತಲ್ವಾ? ಬಂದಿರೋದಕ್ಕೆ ಒಂದ್ ದಿವಸ ಏನ್ ಚಾರ್ಜ್ ಇದೆ ಅಥವಾ ಕಾಂಪನ್ಸೇಷನ್ ಮಾಡಿದ್ರೆ ಎಷ್ಟು ಮಾಡ್ಬೇಕು ಅಂತ ಮಾತಾಡಿ ಇಬ್ರು ಕೂಡ, ನೀವು ಅವ್ರನ್ನ ವಾಪಸ್ ಕಳಿಸಬೇಕಾಗಿತ್ತು. ಯಾಕೆ ಕಳಿಸಿಲ್ಲ? ಓಕೆ, ನಿಮಗೆ ಟೆಸ್ಟ್ ಮಾಡಬೇಕು ಅಂತೆಲ್ಲ ಅನ್ಕೊಂಡಿದ್ದೀರ ಅಂತ ಅನ್ಕೊಳ್ಳಿ, ಫ್ರೀ ಯಾವ ವರ್ಕೂ ಆಗಲ್ಲ, ಏನೇ ಬಜೆಟ್ ಲೋ ಬಜೆಟ್ ಇರಲಿ ಸ್ಮಾಲ್ ಬಜೆಟ್ ಇರಲಿ ಫ್ರೀಗೆ ಯಾವ ವರ್ಕೂ ಆಗಲ್ಲ, ನಿಮಗೆ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಯು ಆರ್ ಟೇಕಿಂಗ್ ಹರ್ ಟೈಮ್, ಅವ್ರ ಟೈಮ್ ನೀವು ತಗೊಳ್ತಿದ್ದೀರಿ, ಯು ಹ್ಯಾವ್ ಟು ಪೇ ಹರ್. ಯಾಕೆ ಮಾಡಿಲ್ಲ ಪೇಮೆಂಟ್ ಅಂತ ನಾವು ಯೋಚನೆ ಮಾಡಿದೆ ಅಂದ್ರೆ, ಐಟಮ್ ಡ್ಯಾನ್ಸ್ ಮಾಡಿಲ್ಲ ಬಟ್ ಬಂದು ಹೋಗಿದ್ರು, ಸ್ವಲ್ಪ ವೇಟಿಂಗ್ ಇದೆಲ್ಲ, ಅದ್ರ ಅಲವೆನ್ಸ್ ಕೊಟ್ರೆ ಸಾಕಂತ ನಾವೊಂದು ಫಿಕ್ಸ್ ಮಾಡಿ ಮಾತಾಡಿದ್ರ ಬರ್ತಾರ ನೀವು ಅಲವೆನ್ಸ್ ಕೊಟ್ರೆ ಸಾಕು, ಬರಿ ಬಸ್ ಚಾರ್ಜ್ಗೋಸ್ಕರ ಬಂದು ಹೋಗ್ತಾರೆ ಅಲ್ಲಿಂದ ಇಲ್ಲಿಗೆ, ನೀವು ಹೇಳಿದ್ರೆ 3,000 ಕೊಟ್ಟೆ ಅಂತ, ಹೆಂಗಾಗತ್ತೆ? ಫ್ಲೈಟ್ ಟಿಕೆಟ್ ಎಷ್ಟಾಗುತ್ತೆ? ಕರೆಕ್ಟ್, ಈ ಅಮೌಂಟ್ ಬಗ್ಗೆ ತಪ್ಪು ಆಗಿದೆ ನನ್ನ ಕಡೆ, ಅದು ಒಪ್ತೀನಿ. ಪ್ಲಸ್ ಏನಂದ್ರೆ, ನನ್ನ ಬಗ್ಗೆ ಬೇಡದಿರೋದೇ ಏನಕ್ಕೆ ಪ್ರಚಾರ ಮಾಡಿದೆ? ಅದು ನಾನು ಬಂದಿರೋದು ಒಂದೇ ವಿಷಯ, ನನ್ನ ಬಗ್ಗೆ ಯಾಕೆ ಈ ಥರ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಅಷ್ಟೇ ಒಂದು ರೀಸನ್ ಬಿಟ್ಟು ಬೇರೆ ಯಾವುದಲ್ಲ. ಅಮೌಂಟ್ ಬೇಕು ನಾನೇ ಕೊಡ್ತೀನಿ, 15,000 ನಾನೇ ಪೇ ಮಾಡಿ, ಅದು ತೊಂದರೆ ಇಲ್ಲ. ನಾನು ಹೇಳ್ತಿರು ಒಂದೇ, ನನ್ನ ಬಗ್ಗೆ ಯಾಕೆ 15,000 ಅವ್ರು ಹೇಳ್ತಿರೋದು 15,000 ಒಂದೇ ನನ್ನ 6 ದಿನ ವೇಸ್ಟ್ ಆಗಿದೆ ಅವರಿಂದ ಅಂತ ಅವ್ರು ಹೇಳ್ತಿದ್ದಾರೆ. ಸಂದೀಪ್ ಮಲಾನೆ ಅವ್ರನ್ನೇ ಕೇಳಿ, ಅವ್ರು ಎಷ್ಟು ದಿನ ಶೂಟ್ ನಡೀತು ಅಂತ ಅವರಿಗೂ ಗೊತ್ತು, ಅವರು ಸ್ಪಾಟ್ ಅಲ್ಲಿ ಇದ್ರು, ಅವರೆಲ್ಲ ನಮಗೆ ಮಾಡ್ಕೊಂಡು ಅವರೇ. ಸಂದೀಪ್ ಮಲಾನೆ ಅವರೇ ಲೈನ್ ಇದ್ದಾರಾ? ಸಂದೀಪ್ ಮಲಾನೆ ಅವರು ಸಂದೀಪ್ ಮಲಾನಿ ಅವರೇ, ಈಗ ಇಲ್ಲಿ ಶರಣ್ಯ ಹೇಳ್ತಾ ಇರುವಂತದ್ದು, 6 ದಿನ ನಾನು ಬೆಂಗಳೂರಲ್ಲಿ ಇದ್ದೆ ಅಂತ, 6 ದಿನ ನನ್ನ ಬ್ಯಾಂಗ್ಳೂರಲ್ಲಿ ಇರಿಸ್ಕೊಂಡು ನನ್ನ ಬರಿಗೈಲಿ ವಾಪಸ್ ಕಳಿಸಿದ್ದಾರೆ, ನನಗೆ 6 ದಿನದ ಲಾಸ್ ನನಗೆ ಯಾರು ಫುಲ್ಫಿಲ್ ಮಾಡ್ಕೊಡ್ತಾರೆ ಅಂತ ಅವ್ರು ಕೇಳಿ. ಅವಳು ಬಂದಿರೋದು ಸ್ಯಾಟರ್ಡೆ ಸಂಡೇ ಮಂಡೇ 3 ದಿನ ಇವ್ರ ಜೊತೆ ಇದ್ರು, 2 ದಿನ ಮನೆಯಲ್ಲಿ, 1 ದಿನ ಶೂಟಿಗೆ ಹೋಗ್ತಾರೆ, ಬಟ್ ಆಗಿಲ್ಲ, ಟ್ಯೂಸ್ಡೇ ವಾಪಸ್ ಕಳ್ಸಿದ್ರು ಅವಳಿಗೆ. ಬಟ್ ಅವಳು ಬಟ್ ಇಲ್ಲಿ ನೀವು ಶರಣ್ಯ 6 ದಿನ ಅಂತಾರೆ, ನೀವು 3 ದಿನ ಅಂತೀರಾ, ಇಲ್ಲಿ ಮೆಲ್ವಿನ್ 2 ದಿನ ಅಂತಾರೆ. ಶೂಟಿಂಗ್ ಇವರು ಇದ್ರಲ್ಲ, ಶೂಟಿಂಗ್ ಇದು ದಿನ ಅವಳು ಇದ್ರು, ಈ ಶೂಟಿಂಗ್ ಇವರು ಇದ್ರು ಸರ್, ಸರ್ಗೆ ಗೊತ್ತು ಶೂಟಿಂಗ್ ಯಾವ ಸ್ಟಾರ್ಟ್ ಯಾವಾಗ ಎಂಡ್ ಆಯ್ತು ಅಂತ. ಅವ್ರು ಏನ್ ಹೇಳಿದ್ರು 6 ದಿನ ಅಂದ್ರು, ಇವ್ರನ್ನೇ ಕೇಳಿ ಎಷ್ಟು ದಿನಕ್ಕೆ ಎಂಡ್ ಆಯ್ತು ಅಂತ, ಅಲ್ಲಿಗೆ ಗೊತ್ತಾಗ್ಬಿಡುತ್ತಲ್ಲ ಯಾರು ಸುಳ್ಳು ಯಾರು ನಿಜ ಅಂತ. ಸರ್ ಇವ್ರನ್ನ ಕೇಳಿ, ಸಂದೀಪ್ ಮಲ್ವಾನಿ ಸರ್ ಅವ್ರನ್ನೇ ಕೇಳಿ ಎಷ್ಟು ದಿನ ಶೂಟ್ ನಡೀತು, ಯಾವಾಗ ನಾವು ಮುಗಿಸ್ತೀವಿ ಅಂತ ಇವ್ರನ್ನೇ ಕೇಳಿ. ಅಲ್ಲಿಗೆ ಕ್ಲಿಯರ್ ಆಗಿರಲ್ಲ ಲೆಕ್ಕ, ನಾವು ದುಡ್ಡಿನ ಬಗ್ಗೆ ಸಂದೀಪ್ ಹೇಳಿ. ಶೂಟಿಂಗ್ ನಡೆದು ಒಂದೇ ದಿನ, ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ ಮುಂಜಾನೆ 6 ಗಂಟೆ ಒಳಗೆ ಫುಲ್ ಡೇ ಶೂಟ್ ನಡೀತಷ್ಟೇ. ಇವಳು ಬಂದಿದ್ದು ಸ್ಯಾಟರ್ಡೆ ಸಂಡೇ ಪ್ರಾಕ್ಟೀಸ್ ಗೋಸ್ಕರ, ಟ್ಯೂಸ್ಡೇ ಇವಳನ್ನು ವಾಪಸ್ ಕಳ್ಸಿದಾಳೆ. ಇವಳು ಹೋಗದೆ ಎಲ್ಲ ಇರ್ಬೇಕು ಗೊತ್ತಿಲ್ಲ, ಬಟ್ ಇವರ ಕಡೆ ರಿಹರ್ಸಲ್ ಅಂತ ಹೇಳಿದ್ರೆ ಸೆಟ್ ಬಂದು ರಿಹರ್ಸಲ್ ಮಾಡೋದು ಅದು ಪ್ಯಾಕೇಜ್ ಅಲ್ಲಿ ಬರೋದಿಲ್ವಾ? ಅದು ರಿಹರ್ಸಲ್ ಗೆ ಅವ್ರ ಸೆಟ್ ಕರ್ಸಿಲ್ಲ, ಅವಳು ಅವಳಿಗೆ ಕಳ್ಸಿಲ್ಲ, ಇವ್ರು ಕರ್ಸಿಲ್ಲ ಅವಳಿಗೆ. ಮತ್ತೆ ಯಾರು ಕರ್ಸಿರೋದು? ಶೂಟಿಂಗ್ ಏನೋ ನಮ್ ಜೊತೆ ಇಲ್ಲ ಅವರು, ಅವ್ರು ಯಾರೋ ಮೀಟ್ ಮಾಡ್ಬೇಕು ಅಂತ ಕಳ್ಸಿಕೊಟ್ಟಿದೀವಿ ಅವ್ರನ್ನ ಆಲ್ರೆಡಿ. 2 ದಿನ ಮಾತ್ರ ನಮ್ಮ ಆ ಕಡೆ ಇದ್ರು, ನಮ್ ಗೊಂದಲ ಇತ್ತು. ಆಕ್ಚುಲಿ ನೀವ್ ಹೇಳಿ ತಪ್ಪು, ನಮ್ ಕಡೆ ಗೊಂದಲದ ಮನುಷ್ಯ ಇತ್ತು, ಹಾಕುದ ಬೇಡ ಯಾರನ್ನ ಹಾಕುದ ಆತರ ಗೊಂದಲ ಸಿಕ್ಕಾಕೊಂಡಿದ್ ಕರೆಕ್ಟ್. ಬ್ಲಸ್ ಈ 3 ದಿನ ಇರ್ಲಿ, 2 ದಿನ ಇದ್ದು ಒಂದೇ, ಇದು ಇಲ್ಲೇ ನಿಮ್ದು ಇಲ್ಲಿ ತಪ್ಪು ಅಂತ ಅನ್ಸೋದು, ಇಲ್ಲೇ ನಿಮ್ದು ಪಾಯಿಂಟ್ ವೀಕ್ ಅನ್ಸೋದು. ಯಾಕಂತ ಹೇಳಿದ್ರೆ ತಪ್ಪು ಕರೆಕ್ಟ್, ಅವ್ರು ಹೇಳ್ತಿರೋದಕ್ಕೆ ಒಂದಲ್ಲಿ ಏನ್ ಹೇಳಿ ಸ್ಟ್ರೆಂತ್ ಸಿಗ್ತಾ ಇರೋದ ಇಲ್ಲಿ ಕರೆಕ್ಟ್. ಇದು ಬ್ಯಾಡ್ ವಾ, ನಾನು ನೀವು ಯಾಕೆ ನನಗೆ ವಾಪಸ್ ಕಳಿಸಿಲ್ಲ, ಯಾಕೆ ಇಟ್ಕೊಂಡಿದ್ರೆ, ನಿಮ್ಮ ಇಂಟೆನ್ಷನ್ ಏನು ಅಂತ ಅವ್ರು ಕೇಳ್ತಿದ್ದಾರೆ ಶರಣ್ಯಾಗ.
ಸರ್ ದುಡ್ಡಿನ ವಿಚಾರ ಓಕೆ, ಸೆಕ್ಷುಯಲ್ ಹರಾಸ್ಮೆಂಟ್ ಅಂದ್ರೆ ನಾನು ಹಾಡಿಗೆ ಬೇಡ ಅಂದ್ಮೇಲೆ ಮತ್ತೆ ಯಾವ ಕಾರ್ಯಕ್ಕೋಸ್ಕರ ಹಿಡಿಸ್ಕೊಂಡಿದ್ರು ನನ್ನ ಫೀವರ್ ಬಂದಿತ್ತು ಅಂತ ಅವರೇ ಒಪ್ಕೊಂಡ್ರಲ್ಲ ಸರ್ ಒಂದಿನ, ಇವರು ಸರ್ಗೆ ಗೊತ್ತಲ್ಲ ಫೀವರ್ ಇರೋ ಕಾರಣಕ್ಕೆ ಹೆಂಗ್ ವಾಪಸ್ ಮಾಡಿದ್ರೆ. ಫೀವರ್ ಬಂದಿದ್ದಕ್ಕೂ ನಿಮ್ ಸಿನಿಮಾಗೂ ಸಂಬಂಧ ಇಲ್ಲ. ಬಂದ ತಕ್ಷಣ ನಿಮಗೆ ಅವ್ರ ಮೂವಿಗೆ ಆಗಲ್ಲ, ಸಾಂಗ್ ಆಗಲ್ಲ ಅಂತ ಹೇಳಿದ್ರೆ ಅವ್ರು ದುಡ್ಡು ಕೊಟ್ಟು ವಾಪಸ್ ಕಳ್ಸಿದ್ರೆ ಅವ್ರಿಗೆ ಫೀವರ್ ಅಲ್ಲ, ಮತ್ತೊಂದು ಕಾರ್ಯ ಬಂದ್ರು ಅವ್ರು ನೋಡ್ಕೊಳ್ತಾರೆ, ನಿಮ್ಗೆ ಸಂಬಂಧ ಪಡಲ್ಲ ಅದು. ನಿಮ್ ಟೀಮ್ ಅಲ್ಲಿ ಅವ್ರು ಇಲ್ಲ ಅಂತ ಆದ್ಮೇಲೆ ಯಾಕೆ ಉಳಿಸ್ಕೊಂಡ್ರಿ ಟೀಮ್ ಅಲ್ಲಿ ಅಂತ ಕೇಳ್ತಾ ಇರುವಂತ ನಿಮ್ ಹತ್ರ. ಈಗ ನೋಡಿ ಒಂದ್ ತಪ್ಪು ಹೇಳ್ತೀನಿ, ನನ್ ಗೊಂದಲ ಮನಸ್ಸಿತ್ತು, ಇವ್ರಿಲ್ಲದ ಬೇರೆ ಯಾರನ್ನ ಹಾಕೋ, ಇಟ್ಸ್ ಯುವರ್ ಪ್ರಾಬ್ಲಮ್, ಇಟ್ಸ್ ನಾಟ್ ಹರ್ ಪ್ರಾಬ್ಲಮ್. ಕರೆಕ್ಟ್, ಅದೊಂದು ಒಪ್ತೀನಿ, ಅದು ಅದ್ರ ಜ್ವರ ಬಂದ್ರೆ ಅವ್ರು ವಾಪಸ್ ಕಳಿಸ್ತೀವಿ ನಾವು, ಜ್ವರ ಬಂದ್ರೆ ಮಲ್ಕೊಂಡಿದ್ರು ಮೆಡಿಸಿನ್ ಹಾಕಲಿ ಮೆಡಿಸಿನ್ ಅಂದ್ಕೊಟ್ಟು ಬಂದಿದ್ದೀವಿ. ಮತ್ತೆ ನಾವು ಡೈರೆಕ್ಟ್ ಆಗಿ ಹೇಳ್ತೀವಿ ಮೇಡಮ್ ನೀವು ಆಗಿಲ್ಲ, ನಾವು ಡಿ ಒ ಪಿ ಹತ್ರ ಮಾತಾಡಿದ್ವಿ ಎಲ್ಲ ಮಾತಾಡ್ವಿ, ಸಾರಿ ಮೇಡಮ್ ಆಗಲ್ಲ ಅಂತ ನಾನು ಈ ಸಂದೀಪ್ ಅಣ್ಣಿಗೆ ಫೋನ್ ಮಾಡಿದ್ದೀನಿ, ಇವ್ರಿಗೂ ಫೋನ್ ಮಾಡಿದ್ದೀನಿ, ಹೇಳಿದ್ದೀನಿ ಡೈರೆಕ್ಟ್ ಆಗಿ ಆಗಲ್ಲ ಅಂತ. ಅದಕ್ಕೆ ನೀವು ಹೋಗ್ತೀರಿ ಹೊರಡ್ತೀರಾ ಅಂತ ಹೇಳಿದಾಗ ಇಲ್ಲ ನಾನು ನಾಳೆ ಇಲ್ಲ ನಾನು ಬಸ್ ಟಿಕೆಟ್ ಬುಕ್ ಮಾಡಿದೆ ನಾಳೆ ಹೋಗ್ತೀನಿ ಇವ್ರ ವಿಷ್ ಅಂತ ಅಲ್ಲೇ ಇಳಿಸ್ಕೊಂಡಿದ್ವಿ ನಾವು. ಮತ್ತೆ ಶೂಟಿಂಗಲ್ಲಿ ಬಿಜಿ ಈ ಕಡೆ ಎಲ್ಜಿ ಅರೇಂಜ್ಮೆಂಟ್ ಅಲ್ಲ ಅಲ್ಲೇ ಇದ್ವಿ, ಮಾರನೇ ದಿನ ನಾವು ಕಳ್ಸಿ ಕೊಟ್ಟಿದ್ದೀವಿ ಅವ್ರನ್ನ, ಅಂದರೆ 3000 ಪೇ ಮಾಡಿದ್ದೀವಿ, 3000 ಪೇ ಮಾಡಿದ್ದೆಲ್ಲ ಅಂತ ಹೇಳ್ತೀನಿ ಮೇಡಮ್ ನಿಮ್ಗೆ ಎಲ್ಲಿ ಬಿಡ್ಬೇಕು ಬಾಸಿಮ್ ಸರ್ಕಲ್ ಬಿಡಿ ಅಂತ ಹೇಳಿದೆ, ಅಲ್ಲಿ ಬಿಟ್ವಿ 3000 ಪೇ ಮಾಡಿದ್ವಿ, ನಮ್ಮ ಪಡೆಗೆ ಹೋದ್ವಿ. ಮತ್ತೆ ಅವ್ರು ಒಂದು ಮಾತು ಹೇಳಿದ್ರು, ಸರ್ ಇಷ್ಟ ಆಗಲ್ಲ ನನ್ಗೆ ಫುಲ್ ಪೇಮೆಂಟ್ ಕೊಡಿ, ಸರಿ ನನಗೆ ಶೂಟಿಂಗ್ ಬಿಸಿ ಇದ್ದೀನಿ ನಾನು ಪ್ರೊಡ್ಯೂಸರ್ ತ ಮಾಡೋ ಒಂದು ಡಿಸಿಷನ್ ಬಂದು ಹೇಳ್ತೀನಿ ಅಂತ ಅಷ್ಟೇ ಹೇಳಿದ್ದು. ಅಲ್ಲಿಂದ ನಾನು ಶೂಟಿಂಗ್ ಬಂದುಬಿಟ್ಟೆ ಅಷ್ಟೇ. ಆಮೇಲೆ ಏನಾಯಿತು, ಈ ಅಮ್ಮ ಏನು ಮಾಡಿದ್ದಾರೆ, ನಂಗೆ ಚಾನ್ಸು ಸಿಕ್ಕಿಲ್ಲ, ಇನ್ನೊಬ್ರನ್ನ ಹಾಕಿದ್ದಾರೆ ಪ್ಲಸ್ ಅಮೌಂಟು ಕೊಟ್ಟಿಲ್ಲ, ಈ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಫೇಸ್ಬುಕ್ಕಲ್ಲಿ ನನ್ನ ಬ್ಯಾಡದ್ರ ಅಪಪ್ರಚಾರ ಮಾಡಿದ್ದಾರೆ. ಕಾರಣ ಈ ಡೈರೆಕ್ಟ್ರು ಬೆಳೆಬಾರ್ದು, ಹೊಸೊಬ್ರು ಬೆಳೆಬಾರ್ದು, ನಾನು ಮುಂದೆ ಬರಬಾರ್ದು, ಅವ್ರು ಹೆಂಗೆ ಇನ್ನೊಬ್ರು ಹಾಕಿ ಮಾಡ್ತಾರೆ. ಯಾರು ಹೇಳಿದ್ದು? ನಂಗೆ ಅನಿಸಿಕೆ ಏನಂದ್ರೆ ಇವರು ಬೆಳಿಬಾರ್ದು ಅಂತ ಹೇಳಿ ಅದೇ ಮುಂಬೈಲಿರೋ ಲೇಡಿ ನಿಮ್ಮ ಮೇಲೆ ಯಾಕ್ರಿ ಮಾಡ್ತಾರೆ. ಒಪಿನಿಯನ್ ಒಂದೇ ಸರ್, ಅವ್ರು ದುಡ್ಡು ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ರೀಸನ್ ಗೆ, ಮತ್ತೆ ಚಾನ್ಸ್ ಇಲ್ಲ ಅಂತ ಒಂದೇ ಒಂದು ರೀಸನ್ ಗೆ. ಎಸ್ ಎಸ್ ಸಂದೀಪ್ ಹೇಳಿ. ಸಂದೀಪ್ ಮಲಾನಿ ಅವರೇ, ನಿಮ್ಮ ಹತ್ರ ಕಡೆದಾಗ ಇನ್ನೊಂದು ಪ್ರಶ್ನೆ ನಿಮ್ಮ ಹತ್ರ ಕೇಳಕ್ ಬಯಸೋದ್ ನಾನು. ನೀವು ಈ ರೀತಿ ಸಾಕಷ್ಟು ಆರ್ಟಿಸ್ಟ್ ಗಳನ್ನ ಕೋಆರ್ಡಿನೇಟ್ ಮಾಡ್ತೀರಿ ಅಂತ ಅವ್ರ ಶರಣ್ಯ ಕೂಡ ಹೇಳ್ತಾ ಇದ್ರು. ಒಂದ್ನಿಮಿಷ, ನಾನು ಕೋಆರ್ಡಿನೇಟರ್ ಅಲ್ಲ, ನಾನು ಸಹಾಯ ಮಾಡ್ತೀನಿ. ಚೀಸ್ ನನ್ನ ಸಿನಿಮಾ ಆಕ್ಟ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ, ನಾನು ಮಾಡಿದ್ರು ಕೋಆರ್ಡಿನೇಟರ್ ಫಿಲ್ಮ್ ಡೈರೆಕ್ಟರ್. ಕೋಆರ್ಡಿನೇಟರ್ ವಿಷಯ ತಪ್ಪು, ಇಟ್ ನಾಟ್ ಕೋಆರ್ಡಿನೇಟರ್. ಮತ್ತೆ ನಿಮ್ ಪಾತ್ರ ಏನು? ನಾನು ಈ ಸಿನಿಮಾಗೆ ಅವ್ರಿಗೆ ಒಂದು ಐಟಮ್ ಸಾಂಗ್ ಬೇಕಿತ್ತು, ಶರಣ್ಯ ನನ್ನ ಸಿನಿಮಾ ಆಕ್ಟ್ ಮಾಡಿದ್ದಾಳೆ, ಅದಕ್ಕೋಸ್ಕರ ನಾನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿದ್ದೀನಿ ಅಷ್ಟೇ, ಇಟ್ ನಾಟ್ ಕೋಆರ್ಡಿನೇಟರ್ ಅಲ್ಲ. ಶರಣ್ಯ ಮಾತಾಡ್ತಾ ಹೇಳ್ತಾ ಇದ್ರು ಈ ತರದ್ದು ತುಂಬಾ ನಡೆಯುತ್ತೆ ಇಂಡಸ್ಟ್ರಿಯಲ್ಲಿ, ಈ ರೀತಿ ನಡೆಯುತ್ತೆ. ಜೊತೆಗೆ ಇವೆಲ್ಲ ವಾಟ್ಸ್ಆಪ್ ಟೆಕ್ಸ್ಟ್ ಅಲ್ಲಿ ಅಥವಾ ಜನರಲ್ ಟೆಕ್ಸ್ಟ್ ಅಲ್ಲಿ ಈ ರೀತಿ ಎಲ್ಲ ಯಾರು ಮಾಡಿ ಕೇಳೋದಿಲ್ಲ, ಎದುರುಗಡೆ ಇದ್ದಾಗ ಮುಖತಃ ಮಾತಾಡ್ತಾ ಈ ವ್ಯವಹಾರಗಳನ್ನ ನಡೆಸ್ತಾರೆ. ನನ್ನ ಹತ್ರ ಇದೇ ರೀತಿ ಅಪ್ರೋಚ್ ಮಾಡಿದ್ರು, ನಾನು ರಿಜೆಕ್ಟ್ ಮಾಡಿದೆ ಅಂತ ಹೇಳಿದ್ರು. ಅವ್ರು ಹೇಳ್ತಾ ಇದ್ದಾರೆ ಇದುವರೆಗೂ ಕೂಡ. ಹಾಗಾದ್ರೆ ಈ ಇನ್ಸಿಡೆಂಟ್ ಆದ್ಮೇಲೆ ಇದುವರೆಗೂ ಕೂಡ ನಿಮ್ಮ ಮತ್ತೆ ಶರಣ್ಯ ಮಧ್ಯೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾನ್ವರ್ಸೇಷನ್ ನಡೆದೇ ಇಲ್ವಾ ಹಾಗಾದ್ರೆ ಇದುವರೆಗೆ? ಖಂಡಿತ ಇಲ್ಲ, ಶರಣ್ಯ ಈ ವಿಷಯ ನನಗೆ ಹೇಳಲೇ ಇಲ್ಲ. ಶರಣ್ಯ ಲೈವ್ ಫೇಸ್ಬುಕ್ ಲೈವ್ ಬಂದು ಈ ತರ, ಈಗ ಒಂದ್ನಿಮಿಷ ಈಗ ಶರಣ್ಯ ನಿಮ್ ಮೂಲಕ ಬಂದಿರೋದಲ್ವಾ ಈ ಮೂವಿಗೆ? ಹೌದು. ಓಕೆ, ಇಲ್ಲಿ ವಾಪಸ್ ಕಳಿಸಿದ್ರಲ್ವಾ? ಕಳಿಸಿದಾಗ ವಾಪಸ್ ಕಳಿಸಿದಾಗ ನಿಮ್ಮ ಹತ್ರ ಅವ್ರು ಬಂದಿರ್ತಾರೆ ಅಫ್ಕೋರ್ಸ್ ಪ್ರಾಬ್ಲಮ್ ಹೇಳ್ಕೊಂಡು. ಏನ್ ಹೇಳಿದ್ರು ನಿಮ್ಮ ಹತ್ರ ಹಾಗಾದ್ರೆ? ಓಕೆ ಸಂದೀಪ್ ಅವರ, ಈಗ ಸಿನಿಮಾದ ಹೀರೋ ಗಿರಿಧರ್ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಗಿರಿಧರ್ ಪ್ಲೀಸ್. ಅವ್ರಿಗಲ್ಲ ಸರ್, ನಿಮ್ಮ ಹತ್ರ ಕೇಳುವ ಏನಂದ್ರೆ ಸರ್, ಅವ್ರು ಏನ್ ಹೇಳ್ತಿದ್ದಾರೆ, ಇವರು ಸೆಕ್ಸುಲ್ ಹರಾಸ್ಮೆಂಟ್ ಮಾಡಿದ್ದಾರೆ ಅಂತ. ನನ್ನ ಕ್ವಶನ್, ಅವ್ರು ಬಂದಾಗ ಯಾವಾಗ ಕೇಳಿದ್ರು ಅದನ್ನ ಫಸ್ಟ್ ಕೇಳಿ, ಸೆಕೆಂಡು ಅವ್ರ ಜೊತೆ ಇದ್ದಾಗ ಯಾರ್ಯಾರು ಇದ್ರು ಅಂತ ಕೇಳಿ, ಅದರಲ್ಲೇ ಗೊತ್ತಾಗೋಗುತ್ತೆ ಇವ್ರು ಕೇಳಿದಾರ ಇಲ್ವೋ ಅಂತ. ಯಾಕಂದ್ರೆ ಇವನೊಬ್ನೇ ಸಿಂಗಲ್ ಆಗಿ ಅವ್ರನ್ನ ಯಾವತ್ತು ಭೇಟಿ ಮಾಡಿಲ್ಲ, ಎಸ್, ಮತ್ತೆ ಯಾವಾಗ್ಲೂ ಜೊತೆಗೆ ಸಿಂಗಲ್ ಆಗಿ ಓಡಾಡಿಲ್ಲ, ಓಡಾಡಿದ್ರೆ ಇವ್ರು ನಾಲ್ಕು ಜನ ಜೊತೆಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ಮೇಲೆ ಎಲ್ರಿಗೂ ಗೊತ್ತಿರುತ್ತೆ ಇವ್ರು ಕೇಳಿದ್ರೆ ನಾಲ್ಕು ಜನಕ್ಕೂ ಗೊತ್ತಿರುತ್ತೆ ಇವ್ರು ಕೇಳಿದ್ದಾರೆ ಅಂತ, ಅದರಲ್ಲೇ ವಿಷಯ ಗೊತ್ತಾಗುತ್ತೆ. ಈಗ ಇವರು ಕೋಆರ್ಡಿನೇಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಇವ್ರಿಗೆ ಎಲ್ಲಾ ವಿಷಯ ಹೇಳಿರ್ಬೇಕಾದ್ರೆ ಫಸ್ಟ್ನೇ ಡೇ ಬಂದಾಗ ಇವರು ಸೆಕ್ಸುಯಲ್ ಹರಾಸ್ಮೆಂಟ್ ಮಾಡಿದ್ದಾರೆ ಅಂದ್ಮೇಲೆ ಅವ್ರಿಗೂ ಹೇಳ್ತಿದ್ರು ಈ ತರ ಮಾಡಿದ್ರೆ ನಾನು ಈ ಪ್ರಾಜೆಕ್ಟ್ ಅಲ್ಲಿ ಮಾಡಲ್ಲ ಅಂತ.
ಬಟ್ ಆದ್ರೆ ಅವ್ರು ಹೇಳಿಲ್ಲ ಅಂದ್ಮೇಲೆ ಇದು ಖಂಡಿತ ಅಪವಾದ ಸುಳ್ಳು. ಒನ್ಲಿ ದುಡ್ಡು ಕೊಟ್ಟಿಲ್ಲ, ಚಾನ್ಸ್ ಕೊಟ್ಟಿಲ್ಲ, ಒಂದೇ ರೀಸನ್. ಸರಿ ಸರಿ, ಈಗ ಈಗ ನಮ್ ಜೊತೆ ಈಗ ಹುಚ್ಚ ವೆಂಕಟ್ ಇದಾರೆ. ನಾವು ಅವ್ರನ್ನ ಇನ್ನೊಂದು ಸ್ಟುಡಿಯೋದಿಂದ ಈ ಪ್ರೋಗ್ರಾಮ್ ನಲ್ಲಿ ತಗೊಳ್ತಾ ಇದ್ದೀವಿ. ಹುಚ್ಚ ವೆಂಕಟ್ ಅವರೇ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಒಪಿನಿಯನ್ ಏನು? ತಾವು ಫಸ್ಟ್ ಕಂಡೀಷನ್, ತಾವು ಸಮಾಧಾನದಿಂದ ಮಾತಾಡಬೇಕು. ಹುಡುಗಿ ಮೇಲೆ ಡಿಫಾಮೇಷನ್ ಕೇಸ್ ಫೈಲ್ ಮಾಡ್ತೀನಿ, ನಿನಗೆ ಮಾನ ಮರ್ಯಾದೆ ಇದೆಯಾನಾ? ಐಟಮ್ ಸಾಂಗ್ ಮಾಡೋನ್ ಮಾನ ಮರ್ಯಾದೆ ಐತಾನಾ? ಲೇ, ಮಾನ ಮರ್ಯಾದೆ ಇರೋರು ಐಟಮ್ ಸಾಂಗ್ ಮಾಡಲ್ಲ ಕಣ. ಅದು ಹೆಂಗೋ ನೀನು ಹೇಳ್ತೀಯ ಡಿಫಾಮೇಷನ್ ಕೇಸ್ ಫೈಲ್ ಮಾಡ್ತೀಯ ಅಂತ. ಆಮೇಲೆ ಏನು ಅಂತೀಯ ನೀನು? ಬಾಂಬೆಯಿಂದ ನಾನು 200,000 rupees ಕೊಟ್ಬಿಟ್ಟು ಐಟಮ್ ಸಾಂಗ್ ಹುಡುಗಿ ಕರ್ಸೋಕೆ ದುಡ್ಡಿಲ್ಲ, 15,000 rupees ಅದಕ್ಕೆ ಖರ್ಚು ಮಾಡಿದ್ದು ಅಂದ್ರೆ ಏನು ನೀನು? ತಂಗಿ ಅಕ್ಕ ತಂಗಿ ಮನೇಲೇ ಅಣ್ಣ. ಓ ಅಣ್ಣ, ಸರ್ ಸರ್ ಒಂದು ಕೇಳಿ, ಹುಡುಗಿನ ಎಕ್ಸ್ಪೋಸ್ ಮಾಡಿಲ್ಲ, ವಿಡಿಯೋ ಬೇಕು ನೋಡು ಸರ್. ಇನ್ನೊಬ್ಬ ಐಟಮ್ ಸಾಂಗ್ ಮಾಡ್ಕೊಡ್ ಸರ್. ಹುಚ್ಚಂತರ ಆಡ್ಬೇಡಿ ಸರ್, ಬದ್ಲು ಹುಚ್ಚ ಅಂತ ಇದೆ. ಹುಚ್ಚಂತರ ಆಡ್ಬೇಡಿ, ರಿಯಲ್ ಏನಂತ ತಿಳ್ಕೊಳ್ಳಿ ಫಸ್ಟ್. ನನ್ನ ಮಗನ ಮ್ಯಾಲ್ ಬಂದು ಹೊಡಿತೀನಿ ಈಗ ಸರ್. ಏನ್ ಮಾತಾಡ್ತೀನಿ ಯಾಕೆ ಹೇಳ್ತಿಲ್ವಾ? ಸುಮ್ನೆ ಆರಾಮ ಕೂತ್ಕೊಂಡು ಆರಾಮ ಕೂತ್ಕೊಂಡು ಮಾತಾಡ್ರಿ. ವೆಂಕಟ್ ಅವ್ರೆ, ವೆಂಕಟ್ ಅವ್ರೆ, ಒಂದ್ ನಿಮಿಷ ವೆಂಕಟ್ ಅವ್ರೆ, ವೆಂಕಟ್ ಅವ್ರೆ ಬಿಡು, ಒಂದ್ ನಿಮಿಷ ವೆಂಕಟ್ ಅವ್ರೆ, ಸಮಾಧಾನ ಮಾತಾಡ್ಕೊಡ್ಬೋ ಒಂದ್ ನಿಮಿಷ. ನಾನು ಎಷ್ಟು ಒಂದ್ ನಿಮಿಷ ವೆಂಕಟ್ ಅವ್ರೆ, ಒಂದ್ ನಿಮಿಷ ಸಮಾಧಾನ ವೆಂಕಟ್ ಅವ್ರೆ, ಒಂದ್ ನಿಮಿಷ ವೆಂಕಟ್ ಅವ್ರೆ, ಒಂದ್ ನಿಮಿಷ. ನೀವು ನೀವು ಹೇಳ್ತೀರಾ ಕನ್ನಡ ನಾಡಿನ ಕುಲ ಸುಪುತ್ರ ಅಂತ ನೀವು ಹೇಳ್ತೀರಾ, ಒಂದ್ ನಿಮಿಷ ಸಮಾಧಾನ. ಕಾಂಪ್ರಮೈಸ್ ಆದ್ರೆ ಚಾನ್ಸ್ ಕೊಡ್ತೀರಾ ವೆಂಕಟ್? ವೆಂಕಟ್, ಮಿಸ್ಟರ್ ವೆಂಕಟ್, ಒಂದ್ ನಿಮಿಷ ಕಷ್ಟ ಅನ್ಭವಿಸ್ತಾರ ವೆಂಕಟ್ ಅವ್ರೆ, ಒಂದ್ ನಿಮಿಷ. ಇವತ್ತು ಹೀರೋಯಿನ್ ಆಗ ಕಲ್ತಿಲ್ಲ ಕೊಟ್ಟ ವೆಂಕಟ್ ಅವ್ರೆ, ಒಂದ್ ನಿಮಿಷ ಮಾಡ್ಬೇಕು ಅಂತ ಬರಲ್ಲ. ಹೀರೋಯಿನ್ ಆಗ ಬರ್ತಾರೆ ಇಂತ ಲೋಫರ್ ನನ್ ಮಕ್ಕಳು, ಮುಂದಿನ ಪಿಕ್ಚರ್ ಅಲ್ಲಿ ಹೀರೋಯಿನ್ ನೀನು, ಈ ಪಿಕ್ಚರ್ ಅಲ್ಲಿ ಐಟಮ್ ಸಾಂಗ್ ಮಾಡೋ ಅಂತಾರೆ. ಆ ಹೆಣ್ಮಕ್ಳು ಬೇಡ ಗೊತ್ತಾ ನೀನ, ನಿನ್ಗು ತಂಗಿನ ಅವ್ರ ಸರ್ ನೀನ್ ಕೆಳಗಡೆ ಐಟಮ್ ಡ್ಯಾನ್ಸ್ ವಿಡಿಯೋ ನೋಡಿ ಮಾತಾಡೋರು ಮಾಡೋತರ ಎಕ್ಸ್ಪೋಸ್ ಇಲ್ಲ, ಎಲ್ಲೂ ಎಕ್ಸ್ಪೋಸ್ ಇಲ್ಲ. ನೀಟಾಗಿ ಒಂದು ಹೆಣ್ಮಕ್ಳು ಹೆಂಗಿರ್ಬೇಕು, ಒಂದು ಐಟಮ್ ಸಾಂಗ್ ತೋರಿಸಿದ್ವಿ ನಾವು, ಎಲ್ಲೂ ಎಕ್ಸ್ಪೋಸ್ ಯಾರು ಮಾಡಕ್ ಹೋಗಿಲ್ಲ ನಾವು. ಐಟಮ್ ಸಾಂಗ್ ಅಂತ ಮಾತಾಡ್ಕೊಂಡು ಐಟಮ್ ಸಾಂಗ್ ಅಂತ ಎಲ್ಲೂ ನನ್ನ ಪೂಜಿಸ್ ತಿನ್ಕೊಂಡು ಇನ್ನೇ ನಿಮ್ ತಂಗಿಗೆ ಐಟಮ್ ಸಾಂಗ್ ಅಂತಾರಲ್ಲ, ಹೆಂಗ ಹುಡಿ ಐಟಮ್ ಅಂತ. ಲಾಫರ್ ಹಲೋ, ನೀನ್ ಹೊಡ್ದಿರ ಬ್ರೇಕ್ ಟೈಮ್ ಅಲ್ಲಿ ಹೊಡ್ದಿರ ಹಾಕ್ಬೇಕು ವೆಂಕಟ್ ಅವ್ರೆ. ಆಯ್ತಾ ಹಾಕ್ಬೇಕು, ಇದೆ ಒಂದ್ ನಿಮಿಷ ರೀ, ನಾನು ಒಂದ್ ಮಾತು ಹೇಳ್ತೀನಿ. ಹುಡುಗಿನ ಐಟಮ್ ಸಾಂಗ್ ಅಂದ್ರೆ ಏನ್ರಿ ಅರ್ಥ? ಎಷ್ಟೋ ಹೆಣ್ಮಕ್ಳು ಡಿಬೇಟ್ ಚರ್ಚೆ ಮಾಡೋಣ ವೆಂಕಟ್, ಮಾತಾಡ್ಬೇಡ ಸರ್. ಒಂದ್ ಕೇಳಿ ಸರ್, ಏನ್ ಐಟಮ್ ಸಾಂಗ್ ಅಂದ್ರೆ ಎಲ್ಲ ಎಕ್ಸ್ಪೋಸ್ ಮಾಡ್ಬೇಕಂತಿಲ್ಲ, ಇಲ್ಲಿ ನಮ್ ಸಿನಿಮಾದಲ್ಲಿ ಎಕ್ಸ್ಪೋಸ್ ಇಲ್ಲ ಸಿನಿಮಾದಲ್ಲಿ. ಐಟಮ್ ಸಾಂಗ್ ಅಂದ್ರೆ ಎಕ್ಸ್ಪೋಸ್ ಅಲ್ಲ, ಐಟಮ್ ಐಟಮ್ ಅಂದ್ರೆ ಚೇಂಜ್ ಮಾಡು ಐಟಮ್. ನಿನ್ ಇಂಗ್ಲಿಷ್ ವರ್ಡ್ ನ ಚೇಂಜ್ ಮಾಡು, ಐಟಮ್ ಬಿಸಾಕು, ಬೇರೆ ಹೇಳು, ಡ್ಯಾನ್ಸ್ ಹೇಳು. ಏ ನೀನ್ ನಳೆ ಗಾಂಡು, ನಿನ್ ಮರ್ಯಾದೆ ಜಾಸ್ತಿ ಕೊಟ್ಟೆ, ನೀನ್ ನೋಡಿ ಸರ್, ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೀನಿ, ರೆಸ್ಪೆಕ್ಟ್ ಕೊಡ್ತೀನಿ. ವೆಂಕಟ್ ಅವ್ರೆ, 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 ಈಗ ಕೊಡ್ತೀನಿ ವೆಂಕಟ್ ಅವ್ರೆ, ಒಂದ್ ನಿಮಿಷ ವೆಂಕಟ್ ಅವ್ರೆ, ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ ಸಮಾಧಾನದಿಂದ ನನ್ನ ಮಾತು ಕೇಳಿ. ಚರ್ಚೆ ನಡಿಬೇಕು ಅಂತ ಹೇಳಿದ್ರೆ ನೀವು ಹೇಳ್ತಿರಲ್ಲ ಕರ್ನಾಟಕದ ಕುಲ ಸುಪುತ್ರ ನಾನು ಅಂತ ಹೇಳಿ, ನಿಮ್ಮ ಮಾತು ಜನಕ್ಕೆ ತಲುಪಬೇಕು ಅಂತ ಹೇಳಿದ್ರೆ, ನಿಮ್ಮ ಮಾತು ಆನೆರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ತಾವು ಸಮಾಧಾನದಿಂದ ಆ ವರ್ಡ್ಸ್ ಬಳಸಿದ್ರಲ್ಲ, ಆ ವರ್ಡ್ಸ್ನ ಬಿಟ್ಬಿಡಿ ವೆಂಕಟ್. ಚರ್ಚೆ ಮಾಡಿ, ಎಷ್ಟೊತ್ತು ಮಾತಾಡ್ತೀರಾ ಮಾತಾಡಿ, ನಿಮಗೆ ವೇದಿಕೆ ಇದೆ, ಚರ್ಚೆ ಮಾಡಿ, ಸಭ್ಯ ರೀತಿಯಲ್ಲಿ ಮಾಡಿ ವೆಂಕಟ್, ದಯವಿಟ್ಟು ನಮ್ಮ ರಿಕ್ವೆಸ್ಟ್ ಇದೆ ನಿಮಗೆ. ಸಮಾಧಾನ, ಇಂಡಿಯಾ ಪಾಕಿಸ್ತಾನ ವಾರ್ ನಡೀತಾ ಇಲ್ಲ ವೆಂಕಟ್, ಚರ್ಚೆ ನಡೀತಾ ಇದೆ. ಅದೇನ್ ದೊಡ್ಡದಲ್ಲ ಕಣ, ಇದು ಒಂದು ಹೆಣ್ಮಗು ಜೀವನ.
ಎಸ್ ಐಟಮ್ ಡ್ಯಾನ್ಸೇ ಬೇಡ ಅನ್ನುವಂಥದ್ದು ಅವರ ಇದು ಮಾತು. ಐಟಮ್ ಅಂತ ಯಾಕೆ ಕರೀತೀರಾ? ಐಟಮ್ ಬೇಡ, ಡ್ಯಾನ್ಸ್ ಕರೀರಿ ಅವರು. ಬಟ್ ಐಟಮ್ ಅಂದರೆ ಎಲ್ಲ ತೋರಿಸೋದು ಐಟಮ್, ನಮ್ಮ ಇದಳ್ತು ನಾವು ಎಲ್ಲೂ ಎಕ್ಸ್ಪೋಸ್ ಮಾಡಿಲ್ಲ, ಅದೊಂದೇ ನಾನು ಹೇಳ್ತಿರೋದು. ಇವ್ರು ಐಟಮ್ ಬ್ಯಾಂಡ್ ಮಾಡಿ ಐಟಮ್ ಸಿನಿಮಾಕ್ಕೊಂದು ರಿಕ್ವೈರ್ಡ್ ಇರುತ್ತೆ, ಅದು ಆ ಐಟಮ್ ಸಾಂಗಲ್ಲಿ ಒಂದು ಕತೆ ಇರುತ್ತೆ, ಸಿನಿಮಾಕ್ಕೊಂದು ಲಿಂಕ್ ಇರುತ್ತೆ. ನನ್ನ ಸಿನಿಮಾ ಐಟಮ್ ಅಂದರೆ ಅದು ಎಕ್ಸ್ಪೋಸ್ ಮಾಡುವಂಥ ಆ ಪಾರ್ಟಿ ಅಲ್ಲ. ಓಕೆ, ನಿಮ್ಮ ಸಿನಿಮಾದಲ್ಲಿ ಐಟಮ್ ಸಾಂಗಲ್ಲಿ ಏನಿದೆ? ವಾಟ್ ಇಸ್ ಐಟಮ್ ಸಾಂಗ್ ಇನ್ ಯುವರ್ ಮೂವಿ? ಐಟಮ್ ಸಾಂಗ್ ಅಂದರೆ ಆ ಐಟಮ್ ಸಾಂಗಲ್ಲಿ ಈ ವಿಲನ್ಗೂ ಮತ್ತು ಈ ಸಬ್ಜೆಕ್ಟ್ಗೂ ನಡುವಂಥ ಒಂದು ಮ್ಯಾಟ್ರ್, ವಿಲನ್ಗೂ ಮತ್ತು ಸಬ್ಜೆಕ್ಟ್ ನಡುವ ಮ್ಯಾಟ್ರ್. ಆ್ಯಕ್ಚುಲಿ ಆ ಎಂ ಎಲ್ ಎ ಮೇಲೆ ಸ್ಟೋರಿ ಹೋಗುತ್ತೆ, ಅವ್ನು ನಡೆಯುವಂಥ ಇದು ಮ್ಯಾಟ್ರ್. ಅಲ್ಲಿ ಏನೇನಾಗುತ್ತೆ, ಒಂದು ಹೆಣ್ಮಗುವನ್ನು ಸ್ವಲ್ಪ ನೋಡಿ ಒಂದು ಡ್ಯಾನ್ಸ್ ಮಾಡಿಸೋದು ಈ ಥರ, ಅವನು ಮತ್ತು ಪಾರ್ಟಿಗಳ ಡಿಸ್ಕಷನ್ ನಡೆಯೋದು, ಅದು ವಿರೋಧ ಪಕ್ಷ ಆಗಲಿ ಇವ್ರ ಪಕ್ಷ ಆಗಲಿ, ಈ ಸಬ್ಜೆಕ್ಟ್ಗೆ ಬೇಕಾದ ಪಾರ್ಟಿ ಡಿಸ್ಕಷನ್, ಬಿಸ್ನೆಸ್ ಮೇಲೆ ಡಿಸ್ಕಷನ್ ನಡೆಯೋ ಮ್ಯಾಟ್ರ್. ಅದು ಬಿಟ್ಟು ಇಲ್ಲಿ ಐಟಮ್ ಡ್ಯಾನ್ಸ್ ಮಾಡಿದ್ದಾರೆ ಆ ಎಮ್ಮ ಜನನ್ ಅಂತ ಮೇಡಮ್ ಅವ್ರು ಮಾಡಿದ್ದಾರೆ. ಬಟ್ ಅವ್ರನ್ನ ಕೇಳಿ, ಮೇಡಮ್ ನಿಮ್ಗೆಲ್ಲಾದ್ರೂ ನಾವು ಎಕ್ಸ್ಪೋಸ್ ಮಾಡಿದ್ವಾ ಕೇಳಿ? ಬೇಡ, ನಾವು ವಿಡಿಯೋನೇ ತೋರಿಸಿ ನಿಮಗೆ, ಎಲ್ಲೂ ಎಕ್ಸ್ಪೋಸ್ ಮಾಡಿಲ್ಲ. ಸಣ್ಣ ಇವರು ಸಣ್ಣ ಈಗ ಬೆಳೀತಿದ್ದಾರೆ ಅಂತ ಕಾಣು ತಮ್ಮ ಇವರು ಶರಣ್ಯ ಮಾಡಿರೋದು ಓಕೆ, ಅದನ್ನ ಸಪರೇಟ್ ಅನ್ನ. ಇವ್ರು ಹೆಂಗ್ ನಮಗೆ ಇದು ಮಾಡ್ತಿದ್ದಾರೆ? ಬೇರೆ ದೊಡ್ಡ ದೊಡ್ಡ ಯಾರು ಹೀರೋಗಳು ಹೀರೋ ಡೈರೆಕ್ಟರ್ಸ್ ಯಾರು ಐಟಮ್ಸ್ ಹಂಗೆ ಮಾಡ್ತಿಲ್ಲ ಸರ್, ಅವರೆಲ್ಲ ನಮಗೆ ಸಪೋರ್ಟ್ ಇದೆ, ಎಲ್ಲ ಇದೆಲ್ಲ ತಗೊಂಡಿದೀವಿ ಇದನ್ನೆಲ್ಲ. ಇವ್ರು ಹೆಂಗ್ ಸರ್ ಐಟಮ್, ಇವ್ರು ಯಾರು ಸರ್ ಐಟಮ್? ಹುಚ್ಚ ವೆಂಕಟ ಅವರ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ರಿಯಾಕ್ಷನ್ ಏನು? ನನ್ನ ರಿಯಾಕ್ಷನ್ ಸರ್, ಒಬ್ಬೊಬ್ರು ಅನಿಸಿಕೆ ಒಬ್ಬೊಬ್ರು ಒಂಥರ ಇರುತ್ತೆ. ಇವರು ಈ ಮೂವಿಲಿ ನಾನು ಕೇಳಿದೆ ಐಟಮ್ ಸಾಂಗ್ ಬೇಕೇ ಬೇಕಾ ಅಂತ, ನಾನು ಇವ್ರಿಗೆ ಕೇಳಿದಾಗ ಇಲ್ಲ ಈ ಸಾಂಗಿಗೆ ಬೇಕೇ ಬೇಕು, ನಾನು ಹೇಳಿದೆ ತೋರಿಸ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅನ್ನೋ ರೀಸನ್ಗೆ ಏನು ಎಕ್ಸ್ಪೋಸ್ ಮಾಡಿಲ್ಲ ಇದರಲ್ಲಿ. ಈ ಸಾಂಗ್ ಅವಶ್ಯಕತೆ ಇದೆ ಅಂತ ಮಾತ್ರ ಹಾಕಿರೋದು, ಇಲ್ಲಾಂದ್ರೆ ಇವ್ರು ಆಗ್ತಾನೂ ಇರಲಿಲ್ಲ. ಅವಶ್ಯಕತೆ ಇದೆ ಅಂದಿದ್ದಕ್ಕೆ ಮಾತ್ರ ಹಾಕಿರೋದು ಅಂತ ಇವ್ರ ವಾದ. ಬಟ್ ಒಬ್ಬೊಬ್ಬರು ಅನಿಸಿಕೆ ಹೊಂದಿರುತ್ತೆ, ಬಟ್ ಜನ ಡಿಪೆಂಡ್ ಮಾಡೋದು ಅದ್ರ ಮೇಲೆ. ಎಸ್ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ, ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಶರಣ್ಯ ಅವರ ಆರೋಪ, ಅದಕ್ಕೆ ಡೈರೆಕ್ಟರ್ ಅಲ್ವಿನ್ ಮತ್ತು ಟೀಮ್ನ ಉತ್ತರ, ಜೊತೆಗೆ ಇದಾದ ನಂತರ ಕ್ರಿಯೇಟ್ ಆಗ್ತಿರುವಂತಹ ಹೊಸ ಚರ್ಚೆ ಏನಿದೆ ಐಟಮ್ ಸಾಂಗ್ ಬಗ್ಗೆ, ಅದರ ಬಗ್ಗೆ ಕೂಡ ನಾವು ಮಾತನಾಡೋಣ. ಒಂದು ಸ್ಮಾಲ್ ಬ್ರೇಕ್ ನಂತರ ವೆಂಕಟ್ ಕೂಡ ಇರ್ತಾರೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಭಯಂಕರ ತಿರುವುಗಳನ್ನ ಈ ಕಾರ್ಯಕ್ರಮ ಪಡ್ಕೊಳ್ತಾ ಇರುವಂತದ್ದು. ಲೈವ್ ಶೋನಲ್ಲೇ ನಮ್ಮ ಸ್ಟುಡಿಯೋಗೆ ಎಂಟರ್ ಆದಂತಹ ಮಿಸ್ಟರ್ ಹುಚ್ಚ ವೆಂಕಟ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕೆ ಮುಂದಾದ್ರು. ಹುಚ್ಚ ವೆಂಕಟ್ ಅವರು ಹೇಳಿರುವಂತದ್ದು ಈ ಐಟಮ್ ಸಾಂಗ್ಗಳ ಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ, ಪರಭಾಷಿ ನಟಿಯರನ್ನ ಕರ್ಕೊಂಬರೋದಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಣ್ಮಕ್ಳು ಫೇಸ್ ಮಾಡ್ತಿರುವಂತಹ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನಾನು ಮಾತನಾಡಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಈಗ ಮತ್ತೊಮ್ಮೆ ಹುಚ್ಚ ವೆಂಕಟ್ ಅವರು ನಮ್ಮ ಜೊತೆಗಿದ್ದಾರೆ. ವೆಂಕಟ್ ಅವರೇ, ನನ್ನ ಫಸ್ಟ್ ಕಂಡೀಷನ್, ಮೊದಲ ಮನವಿ ಕೂಡ ಹೌದು ಇದು, ನೀವು ಸಮಾಧಾನದಿಂದ ಮಾತಾಡಬೇಕು. ಫಸ್ಟ್ ಪಾಯಿಂಟ್ ನಂಬರ್ ಟೂ, ನೀವು ಯಾವ ನಿಮ್ಮ ಫಿಲ್ಮ್ಸ್ ನಾವು ನೋಡಿದ್ದೀವಿ, ನಿಮ್ಮ ಸಾಂಗ್ ಕಾವೇರಿ ಸಾಂಗ್ ನಾವು ನೋಡಿದ್ದೀವಿ, ಎಷ್ಟು ಸಂಭಾವಿತ ಅಂತರ ನೀವು ಅದರಲ್ಲಿ ಕಾಣಿಸ್ಕೊಂಡಿದ್ದೀರಾ, ಆ್ಯಕ್ಟಿಂಗ್ ಮಾಡಿದ್ದೀರಾ, ಅದು ಬಿಟ್ಟು ನೀವು ಇಲ್ಲಿ ಬಾಯಿಗೆ ಬಂದ ಪದ ಬಳಕೆ ಮಾಡಿದ್ರೆ ನಿಮ್ಮ ಇಮೇಜ್ ಡ್ಯಾಮೇಜ್ ಆಗುತ್ತೆ ವೆಂಕಟ್ ಅವರೇ. ಸೊ ಸ್ವಲ್ಪ ಕಾಮ್ ಡೌನ್ ಆಗಿ ಸಮಾಧಾನದಿಂದ ಚರ್ಚೆ ನಡೀತಾ ಇದೆ, ಅದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿ ಡಿಬೇಟ್ ಮಾಡಿ, ಫೈಟಿಂಗ್ ಮಾಡಕ್ ಹೋಗ್ಬೇಡಿ, ನಿಮ್ಮ ಇಮೇಜ್ ನ ನೀವು ಪಾತ್ರ ತಳ್ಬೇಡಿ ವೆಂಕಟ್ ಅವರೇ. ಓಕೆ ಓಕೆ, ಹೇಳಿ ನಿಮ್ಮ ವ್ಯೂ ಏನು, ನನ್ನ ಹತ್ರ ಹೇಳಿ ಫಸ್ಟ್, ಆಮೇಲೆ ಕೇಳಪ್ಪ. ನಾನು ಒಂದು ಹೇಳೋದು ಕೇಳು, ಯಾವ ಹೆಣ್ಣು ಕೂಡ ಬಾಯಿ ಬಿಟ್ಟು ಸುಳ್ಳು ಹೇಳಲ್ಲ ಅವ್ರಿಗೆ ಬೇರೆ ಥರ ಕರೆದ್ರು ಅಂತ. ಓಕೆನಾ? ಯಾಕಂದರೆ ಆ ಹೆಣ್ಣಂಗೆ ಹೇಳ್ಬೇಕಂದ್ರೆ ಆ ಹೆಣ್ಣು ಬಗ್ಗೆನೂ ಬೇರೆಯವ್ರು ಯಾವ ಇಮೇಜ್ ಇಟ್ಕೊತಾರೆ ಅಲ್ವಾ? ಯಾವ ಹೆಣ್ಣು ಆ ಥರ ಹೇಳಲ್ಲ ಸುಳ್ಳು. ಆಮೇಲೆ ನೀವು ಬೆಳಗ್ಗೆ ಏನಂತ ಅಂದರು, ಪ್ರೂಫ್ ಇದೆ ತೋರಿಸಿ ಅಂತ. ಈ ಕಟ್ಟಡ ಕೆಲಸ ಮಾಡೋರು ಅಗ್ರಿಮೆಂಟ್ ಮಾಡ್ಕೊಳ್ಳಲ್ಲ ಅಥವಾ ಮೆಸೇಜ್ ಮಾಡಲ್ಲ ಅಥವಾ ಫೋನಲ್ಲಿ ಮಾತಾಡಲ್ಲ. ಭಾಳ ಹುಷಾರು ಕಟ್ಟಡ ಕೆಲಸ ಮಾಡೋರು, ಫೋನಲ್ಲಿ ಮಾತಾಡಿದ್ರೆ ರೆಕಾರ್ಡ್ ಆಗುತ್ತೆ, ಮೆಸೇಜ್ ಹಾಕಿದ್ರೆ ಮೆಸೇಜಲ್ಲಿ ಗೊತ್ತಾಗುತ್ತೆ. ಅಗ್ರಿಮೆಂಟ್ ಅಂತೂ ಈ ವಿಷಯದಲ್ಲಿ ಮಾಡ್ಕೊಳ್ಳಲ್ಲ. ಅರ್ಥ ಆಯ್ತಾ? ಒಂದು ಹೆಣ್ಣಿಗೆ ಮರ್ಯಾದೆ ಗೌರವ ಇದೆ. ನೀವು ಐಟಮ್ ಸಾಂಗ್ ಅಂದ್ರೇ ನನಗೆ ಆಗಲ್ಲ. ಅರ್ಥ ಆಯ್ತಾ? ನಮ್ಮನೇಲಿ ಹೆಣ್ಮಕ್ಳು ಇರ್ತಾರೆ, ನಮ್ಮನೆ ಹೆಣ್ಮಕ್ಳು ನಾವು ಜೋಪಾನವಾಗಿ ಕಾಪಾಡಬೇಕು, ಬೇರೆ ಹೆಣ್ಮಕ್ಳನ್ನೂ ಅದೇ ಥರ ನಾವು ನೋಡಬೇಕು. ಆಮೇಲೆ ಸಿನಿಮಾ ಐಟಮ್ ಸಾಂಗ್ ಇದೆ ಗೆಲ್ಲುತ್ತೆ ಅನ್ನೋದೆಲ್ಲ ಸುಳ್ಳು, ನನ್ನ ಎಕಡ ಕೂಡ ಗೆಲ್ಲಲ್ಲ ಅದು. ಅರ್ಥ ಆಯ್ತಾ? ಒಂದು ಸಿನಿಮಾ ಗೆಲ್ಲೋದು ಕಥೆಯಿಂದ, ಆ ಪಿಕ್ಚರ್ ಆ್ಯಕ್ಟಿಂಗಿಂದ, ಡೈರೆಕ್ಷನ್ನಿಂದ, ಪ್ರತಿಯೊಂದು ಕೌಂಟ್ ಆಗುತ್ತೆ. ಬಟ್ ಐಟಮ್ ಸಾಂಗಿಂದ ಸಿನಿಮಾ ಗೆಲ್ಲಂಗಿದ್ದಿದೆ, ಇವತ್ತು ಬರೀ ಐಟಮ್ ಸಾಂಗ್ ಪಿಕ್ಚರ್ ಗೆಲ್ಲಬೇಕಲ್ವಾ? ಯಾಕೆ ಒಳ್ಳೆ ಸಿನಿಮಾಗಳು ಇವತ್ತಿದೆ ತಮಿಳಲ್ಲಿ ನೋಡಿ, ತಮಿಳಲ್ಲೂ ಒಳ್ಳೆ ಪಿಕ್ಚರ್ ಬರ್ತಾ ಇದೆ. ಐಟಮ್ ಸಾಂಗ್ ಎಷ್ಟಿದೆ ಈಗ ಅಲ್ಲಿ ನಮ್ಮ ಕನ್ನಡದಲ್ಲಿ? ನಾನು ಕೇಳೋದು ತಪ್ಪ? ಇವತ್ತು ನೋಡಿ, ಒಂದು ಭಾಳ ಮುಖ್ಯವಾದ ವಿಷಯ ಹೇಳ್ತೀನಿ. ಐಟಮ್ ಸಾಂಗ್ ಮಾಡಿಕೊಡ್ದು ಬ್ಯಾನ್ ಆಗಬೇಕು, ವಲ್ಗ್ಯಾರಿಟಿ ಬ್ಯಾನ್ ಆಗಬೇಕು ಅಂತ ಫಸ್ಟು ಧ್ವನಿ ಎತ್ತಿದ್ದೀವಿ ಹುಚ್ಚ ವೆಂಕಟ್.
ಅದಕ್ಕೆ ಯಾವ ಸಿನಿಮಾದವ್ರು ಸಪೋರ್ಟ್ ಮಾಡಿಲ್ಲ, ಯಾಕಂದ್ರೆ ಸಿನಿಮಾದವರು ಅವ್ರಿಗೂ ಐಟಮ್ ಸಾಂಗ್ ಬೇಕು, ವಲ್ಗ್ಯಾರಿಟಿ ಬೇಕು, ಪಬ್ಲಿಸಿಟಿ ಬೇಕು, ದುಡ್ಡು ಬೇಕು. ಬಟ್ ಇವತ್ತು ಬಿ ಜೆ ಪಿ ಬಂದು ದೀಪಿಕಾ ಪಡ್ಕೊಂಡು ಈ ವಿಷಯದಲ್ಲಿ ಏನಂತ ಕೊಟ್ಟರು, ವಲ್ಗ್ಯಾರಿಟಿ ಇದ್ರೆ ಆ ಪಿಕ್ಚರಲ್ಲಿ ಯಾವುದು ಪದ್ಮಾವತಿ ಪಿಕ್ಚರಲ್ಲಿ ನಾವು ಅದನ್ನ ಬಿಡೋದಿಲ್ಲ ಅಂತ ಹೇಳಿದ್ರು. ಅಂದಾಗ ಇಮಿಡಿಯೇಟು ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಅವರು ಅವ್ರೇನಂದ್ರು ನಾವು ಬಿಡಲ್ಲ ಈ ಪ್ರೋಗ್ರಾಮ್ ಮಾಡೋಕ್ಕೆ, ಪೊಲೀಸ್ ಅವರು ಸಪೋರ್ಟ್ ಕೊಟ್ಟರು. ಇವತ್ತು ನಾನು ಖುಷಿ ಪಡ್ತಾ ಇದ್ದೀನಿ, ಈಗೆಲ್ಲರೂ ಅರ್ಥ ಮಾಡ್ಕೊಳ್ತಾವ್ರೆ. ಉಚ್ಚಾ ವೆಂಕಟ್ ಜೋಕ್ ಮಾಡಿಲ್ಲ, ಐಟಮ್ ಸಾಂಗ್ ಮಾಡೋ ಬ್ಯಾನ್ ಆಗಲಿ ಅನ್ನೋದು ಜೋಕ್ ಅಲ್ಲ, ಅದು ಒಂದು ಹೆಣ್ಣಿನ ಭವಿಷ್ಯ, ಒಂದು ಹೆಣ್ಣಿನ ಲೈಫು, ನಮ್ಮ ಸಂಸ್ಕೃತಿ ಸಂಪ್ರದಾಯ. ಇವತ್ತು ನೋಡಿ ಎಷ್ಟು ಖುಷಿ ಆಗುತ್ತೆ, ಇವತ್ತು ರಾಜಕೀಯ ವ್ಯಕ್ತಿಗಳು ಮಾತಾಡ್ತಾ ಇದ್ದಾರೆ, ಪೊಲೀಸ್ ಮಾತಾಡ್ತಾ ಇದ್ದಾರೆ, ನಮಗೆ ವಲ್ಗ್ಯಾರಿಟಿ ಬೇಡ, ಐಟಮ್ ಸಾಂಗ್ ಬೇಡ, ಒಳ್ಳೆ ಸಿನಿಮಾ ಕೊಡಿ ನೋಡಿ ಅಂತ. ಬಟ್ ಸಿನಿಮಾದವ್ರು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ಆ ಹೆಣ್ಣಿನ ಭವಿಷ್ಯ ಏನು ಗೊತ್ತಾ? ನಾವೇ ಒಬ್ಬರು ಮದುವೆ ಆಗಬೇಕಂದ್ರೆ ಅವ್ರ ಬ್ಯಾಕ್ಗ್ರೌಂಡ್ ತಿಳ್ಕೊಂತೀರಿ, ಹೆಣ್ಣಿನ ಬ್ಯಾಕ್ಗ್ರೌಂಡ್. ಯೂಶಲಿ ಹುಡುಗರು ಏನು ಕೇಳ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಕೇಳ್ತಾರೆ, ಎಜುಕೇಷನ್ ಕೇಳ್ತಾರೆ, ಪ್ರೊಫೆಷನ್ ಕೇಳ್ತಾರೆ, ಕ್ಯಾರೆಕ್ಟ್ರ್ ಕೇಳ್ತಾರೆ. ಆದರೆ ಹೆಣ್ಣು ನೋಡೋದು ಕ್ಯಾರೆಕ್ಟರ್. ಒಂದು ನಿಮಿಷ ಹುಡುಗಿ ಸರಿ ಇಲ್ಲ ಅಂತ ಹೇಳ್ಬಿಡ್ಬೋದು, ಬಟ್ ಆ ಹುಡುಗಿ ಜೀವನ ಪೂರ್ತಿ ಕೊಡಬೇಕು, ಯಾಕಂದ್ರೆ ಅವಳು ಮದುವೆ ಆಗಬೇಕು, ಆ ಹೆಣ್ಣು ತಾಯಿ ಆಗಬೇಕು ಅಲ್ವಾ? ನಾವು ನಮ್ಮ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ, ನೀವುಗಳು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಹೆಣ್ಣನ್ನ ಕೆಟ್ಟದಾಗಿ ತೋರಿಸಿ ಲಾಸ್ಟಾಗಿ ಅವಳಿಗೆ ಯಾರು ತಾಳಿ ಕಟ್ತಾರೆ? ನೀನೇ ಕಟ್ತೀಯನೋ? ಹಾಗಾದ್ರೆ ಸ್ಯಾಂಡಲ್ವುಡ್ನಲ್ಲಿ ಯಾವುದೇ ರೀತಿ ಕೇಳ್ತೀನಿ, ಒಂದು ನಿಮಿಷ ನಾನು ಮೆತ್ತಿಗೆ ಮಾತಾಡ್ತಾ ಇದ್ದೀನಲ್ಲ, ಒಂದು ನಿಮಿಷ ಮಾತಾಡಕ್ಕೆ ಬಿಡಿ, ಡೈರೆಕ್ಟ್ ಕೇಳ್ತೀನಿ. ನೀನೇ ಐಟಮ್ ಸಾಂಗ್ ಹುಡುಗಿನ ಮದುವೆ ಆಗ್ತೀಯನೋ? ಒಂದು ಹೇಳ್ತೀನಿ ಕೊಡಿ, ಐಟಮ್ ಸಾಂಗ್ ಅಂದ್ರೆ ಏನು ಹೇಳಿ? ಗೆಳೆಯ ಅನ್ಬೇಡ, ಸಾಯಿಸ್ಬಿಡ್ತೀನಿ ಸರ್. ಐಟಮ್ ಸಾಂಗ್ ಅಂದ್ರೆ ಏನು? ನಾ ಒಂದು ಕ್ವಶನ್, ಐಟಮ್ ಸಾಂಗ್ ನೀನು ಮಾತಾಡ್ತಿದ್ದಲ್ಲಪ್ಪ, ಐಟಮ್ ಸಾಂಗ್ ಅಂತ, ಅದೇ ನನ್ಗೆ ಗೊತ್ತಾಗ್ತಿಲ್ಲ, ಹೇಳು ಏನಂತ? ಏನಂತ ನೀವು ಅನ್ಕೋ ಪ್ರಕಾರ ಎಲ್ಲ ಎಕ್ಸ್ಪೋಸ್ ಮಾಡ್ಬೇಕು, ಎಲ್ಲ ಬಿಚ್ಚಿ ಡ್ಯಾನ್ಸ್ ಮಾಡ್ಬೇಕು ಅನ್ನೋದು ನಿಮ್ಮ ವಾದ, ನಂಗೆ ಗೊತ್ತಾಗುತ್ತೆ. ನನ್ನ ಸಿನಿಮಾ ನೋಡಿ, ನಮ್ಮ ಸಿನಿಮಾ ವೀಡಿಯೋನು ತೋರಿಸಿ, ಕರೆದ್ಬೇಕು ತೋರಿಸ್ತೀನಿ, ನನ್ನ ಸಿನಿಮಾ ಎಲ್ಲ ಎಕ್ಸ್ಪೋಸ್ ಇದೆ ಐಟಮ್ ಅಂತ ತೋರಿಸ್ತೀನಿ. ಇದು ಬೇರೆ ಟೈಪ್ ನಾನು ಐಟಮ್ ಸಾಂಗ್ ಮಾಡಿರೋದು, ಎಲ್ಲ ಬಿಚ್ಚಿ ತೋರಿಸ್ಬೇಕಂತಿಲ್ಲ. ಆ ಪದ ಉಪಯೋಗಿಸ್ಬೇಡ, ಹೆಣ್ಣಿಗೆ ಆ ಪದ ಉಪಯೋಗಿಸ್ಬೇಡ, ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ. ಆಟ ಆಡೋ ಹುಡುಗ ನೀನು, ಆಟ ಆಡ್ಕೊಂಡಿಡೋ, ಆಟ ಆಡ್ಸಿರೋ ಹುಡುಗ ನಾನು, ಆಟ ಆಡ್ಸಿದ್ರೆ ಹೆಂಗೆ ಆಟ ಆಡ್ತೀನಿ ಗೊತ್ತಾ? ಅರ್ಥ ಆಯ್ತಾ? ಐಟಮ್ ಸಾಂಗ್ ಅನ್ಬೇಡ, ಹುಡುಗಿ ಇರೋದು ಐಟಮ್ ಅಲ್ಲ, ನೀವು ಐಟಮ್ ಬಾಯ್ಸ್. ಸರ್ ಒಂದು ಒಳ್ಳೆ ಹೆಸರು ಕೊಡಿ ಸರ್, ಐಟಮ್ ಸಾಂಗ್ ಬೇಡ, ಒಂದು ಒಳ್ಳೆ ಹೆಸರು ನೀವೇ ಕೊಡಿ, ಅದನ್ನೇ ರಿಜಿಸ್ಟರ್ ಮಾಡೋಣ. ಏಯ್ ಚಪ್ಪಲಿ ತೊಗೊಂಡು ಹೊಡಿತೀನೋ ನೀನು? ಬಾರೋ ಕೆಳಗಡೆ, ನೀನು ಬಾರೋ ಕೆಳಗಡೆ, ಬಾರೋ ಕೊಡ್ತೀನಿ ರೀಸನ್. ನಿಮಗೆ ಐಟಮ್ ಅನ್ನೋದಕ್ಕೆ ಸ್ಪೆಲ್ಲಿಂಗೇ ಬರಲ್ಲ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಸರ್ ಐಟಮ್ ಐಟಮ್ ಸಾಂಗ್ ಒಂದು ಸಬ್ಜೆಕ್ಟ್ ಬೇಕಾಗುತ್ತೆ, ಅದು ಏನಕ್ಕೆ ಹಾಕಿದ್ದಾರೆ, ಯಾಕೆ ಹಾಕಿದಾರೆ ಅಂತ ಕೇಳಿ ಕ್ವಶನ್ ಕೇಳಿ. ನೀನೊಂದು ಗತಿ ಹಾಕ್ತೀಯ ಕಣ, ನಿನ್ನ ಲೈಫಲ್ಲಿ ನಾ ಐಟಮ್ ಸಾಂಗ್ ಅಲ್ಲ ಕಣ, ಸಿನಿಮಾನೇ ಡೈರೆಕ್ಟ್ ಮಾಡಲ್ಲ ಕಣ, ನೀನ್ ಸಿನಿಮಾನೇ ಡೈರೆಕ್ಟ್ ಮಾಡಲ್ಲ ಕಣ. ವೆಂಕಟ್ ಅವರೇ ಆಯ್ತಾ, ಇದು ನಾನು ಹೇಳ್ಬಿಟ್ಟಿದ್ದೀನಿ ವೆಂಕಟ ಅವ್ರೆ. ವೆಂಕಟ್ ಅವ್ರೆ ನೀವು ಮಾತಾಡ್ಬೇಕಾದ್ರೆ ಸ್ವಲ್ಪ ಸರಿಯಾಗಿ ಮಾತಾಡಿ. ವೆಂಕಟ್ ಅವ್ರೆ ಕೈಕಾಲ್ ಕಡಿತೀನಿ, ಮಾತಾಡೋದು ನೋಡು ಸರಿಯಲ್ವಲ್ಲ ವೆಂಕಟ್ ಅವ್ರೆ, ಸರಿಯಲ್ವಲ್ಲ. ಅದ್ನೆನ್ ಆಟ ಆಡೋ ಹುಡುಗನ ಜೊತೆ ಮಾತಾಡ್ತಾ ಇಲ್ಲ, ಐಟಮ್ ಸಾಂಗ್ ಮಾಡೋ ಇವ್ರಿಗೆ ಗಾಂಚಳಿ ಇರ್ಬೇಕಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಕೆ ನಟಿ ದಿಶಾ ಈಗ ನಮ್ಮ ಜೊತೆ ಲೈವ್ ಇರ್ತಾರೆ. ದಿಶಾ ಅವರೇ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅಭಿಪ್ರಾಯ ಏನು, ಈ ಇಂಡಸ್ಟ್ರಿಯಲ್ಲಿ ಆ ರೀತಿ ಎಲ್ಲ ನಡೀತಾ ಇದೆಯಾ ಹೇಗೆ ಅಂತ? ದಿಶಾ ಅವರೇ, ನನ್ನ ಧ್ವನಿ ನಿಮಗೆ ತಲುಪ್ತಾ ಇದ್ರೆ, ನಿಮ್ಮನ್ನಾಗಲೇ ಕೇಳ್ತಾ ಇದ್ದೆ ನಾನು, ಸಾಕಷ್ಟು ದೊಡ್ಡ ಕಾಂಟ್ರೋವರ್ಸಿ ಕ್ರಿಯೇಟ್ ಆಗ್ತಾ ಇದೆ ಈ ಒಂದು ಹುತ್ತದ ಸುತ್ತ ಮೂವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಈ ಕಾಂಪ್ರಮೈಸ್ ಅನ್ನುವಂತಹ ಕೆಟ್ಟ ಪದ್ಧತಿಯ ಮೂಲಕ ನಟಿಯರು ಹೋಗಬೇಕಾಗುತ್ತಾ? ಇದು ಪ್ರಶ್ನೆ ನಿಮಗೆ. ಏನು ಹೇಳಬೇಕಂದ್ರೆ, ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಯಾವ ಇಂಡಸ್ಟ್ರಿ ಆಗಲಿ, ಸಾರಿ ಸ್ವಲ್ಪ ಡಿಲೇ ಇದೆ ಲೈನಲ್ಲಿ, ನಾನು ಸರಿಯಾಗಿ ಕೇಳಿಸ್ತಾ ಇಲ್ಲ. ನೀವು ಮಾತಾಡ್ತಾ ಹೋಗಿ, ಕೇಳಿಸ್ತಾ ಇದೆ, 5 ಸೆಕೆಂಡ್ಸ್ ಡಿಲೇ ಇರುತ್ತೆ, ನೀವು ಮಾತಾಡ್ತಾ. ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಆಗಲಿ, ಯಾವ ಇಂಡಸ್ಟ್ರಿ ಆಗಲಿ, ಕಾಂಪ್ರಮೈಸ್ ಅನ್ನೋ ಪದ ಇರಲೇಬಾರ್ದು. ಬಟ್ ಅದೊಂದು ಟ್ರೆಂಡ್ ಥರ ಆಗಿದೆ ಇವಾಗ. ಹೆಂಗಂದರೆ, ಯಾರು ಪವರಲ್ಲಿದ್ದಾರೆ, ಯಾರು ಡಾಮಿನೆಂಟ್ ಪವರಲ್ಲಿದ್ದಾರೆ, ಅವರು ಇಂಡೈರೆಕ್ಟ್ ರೀತಿಯಲ್ಲಿ ಫೋರ್ಸ್ ಮಾಡ್ತಾರೆ.
ಆ್ಯಂಡ್ ಇಫ್ ದ ಗರ್ಲ್ ಡಸ್ ನಾಟ್ ಅಗ್ರಿ ಏನಾಗುತ್ತೆ ಅಂದರೆ ಅವಳ ಹೆಸರು ಹಾಳಾಗತ್ತೆ ಇಂಡಸ್ಟ್ರಿಯಲ್ಲಿ. ಅಲ್ಲದ್ರೂ ಈ ಸೊಸೈಟಿ ಮೇಲ್ ಡಾಮಿನೆಂಟ್ ಸೊಸೈಟಿ ಆಗಿರುವಾಗ ಏನಾಗ್ತಾ ಇದೆ ಅಂದರೆ ಲೇಡೀಸಿಗೆ ಅಷ್ಟೊಂದು ವ್ಯಾಲ್ಯೂ ಯಾರು ಕೊಡ್ತಾ ಇಲ್ಲ. ಆ್ಯಂಡ್ ಸ್ಪೆಷಲಿ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಎಕ್ಸ್ಪೋಸ್ ಲೇಡೀಸ್ ಮಾಡಿದರೆ ಅವ್ರ ಹೆಸರು ಹಾಳಾಗತ್ತೆ, ಬಟ್ ಬಾಯ್ಸ್ ಸಿಕ್ಸ್ ಪ್ಯಾಕ್ ತೋರಿಸಿದ್ರೆ ಅದರಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಅದಾದರೆ ಓಕೆ ಒಳ್ಳೆ ಬಾಡಿ ಅಂತ ಕಾಂಪ್ಲಿಮೆಂಟ್ ಮಾಡ್ತಾರೆ, ಬಟ್ ಗರ್ಲ್ಸ್ ಹಿಂಗೆ ಹಂಗೇನಿಲ್ಲ. ದಿಶಾ ಅವ್ರ ಇದೊಂದು ಕಡೆ ಆದರೆ ಈ ಕಾಂಪ್ರಮೈಸ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಏನಿದು ಯಾವ ರೀತಿ ವ್ಯವಹಾರ ಇದು ಅಂತ ಹೇಳಿ, ಅನ್ಬಿಲೀವಬಲ್ ಅನ್ಸುತ್ತೆ. ಆಕ್ಟ್ರೆಸ್ ಇಂದ ಆಕ್ಟಿಂಗ್ ಬೇಕು, ಪರ್ಫಾರ್ಮೆನ್ಸ್ ಬೇಕು, ಸಿನಿಮಾ ಟೀಮ್ಗೆ ಆಕ್ಟ್ರೆಸ್ಗೆ ಕರಿಯರ್ ಬೇಕು, ಅಷ್ಟೇ ಇರಬೇಕಾಗತ್ತೆ. ಅದು ಬಿಟ್ಟು ವಾಟ್ ಇಸ್ ದಿಸ್ ಕಾಂಪ್ರಮೈಸ್, ಇದರಿಂದ ಬರುತ್ತೆ, ಹೆಂಗೆ ವರ್ಕ್ ಆಗುತ್ತೆ, ಇದು ಹೇಗೆ ಇಂಡಸ್ಟ್ರಿಯಲ್ಲಿ ನಡೆಯುತ್ತೆ ಇದು ಅಂತ. ಇದು ಕಾಂಪ್ರಮೈಸ್ ಇಸ್ ವಾಟ್ ಇದು ದಿಸ್ ಕಾಂಪ್ರಮೈಸ್ ಇಸ್ ವಾಟ್ ಇಸ್ ಟ್ರೆಂಡಿಂಗ್ ರೈಟ್ ನಾವು, ಅದಿರಲೇಬಾರ್ದು ಆ್ಯಕ್ಚುಲಿ. ಬಿಕಾಸ್ ಒಂದು ಸಿನಿಮಾ ಮಾಡುವಾಗ ಎವ್ರಿ ಒನ್ ಪ್ರತಿಯೊಂದು ಆರ್ಟಿಸ್ಟ್ ಸ್ಟಾರ್ಟಿಂಗ್ ಫ್ರಮ್ ಜೂನಿಯರ್ ಆರ್ಟಿಸ್ಟ್ ಟು ಸೀನಿಯರ್ ಆರ್ಟಿಸ್ಟ್ ಎಲ್ಲರೂ ಅವರು 100% ಎಫರ್ಟ್ ಹಾಕಿ ಒಂದು ಮೂವಿ ಚೆನ್ನಾಗಿರಬೇಕು, ಜನರು ವ್ಯೂವರ್ಸ್ ಎಂಜಾಯ್ ಮಾಡಬೇಕಂತ ಒಂದು ಮೋರಲ್ ತರ್ತೀವಿ ಅಥವಾ ಏನಾದರೂ ಏನೋ ಒಂದು ಎಂಟರ್ಟೈನ್ಮೆಂಟ್ ತರ್ತೀವಿ, ಅದು ಆ ರೀತಿ ಇರಬೇಕು. ಬಟ್ ಇದು ಹೆಂಗೆ ಬಂತು ಅಂತ ಐ ಕಾಂಟ್ ಕಮೆಂಟ್ ಆನ್ ದ್ಯಾಟ್. ಬಿಕಾಸ್ ಸಿನಿಮಾ ಮಾತ್ರ ಅಲ್ಲ, ಹೊರಗಡೆ ಸಹ ದಿಸ್ ಥಿಂಗ್ ವರ್ಕ್ಸ್. ಯಾವ ಇಂಡಸ್ಟ್ರಿಯಲ್ಲಿ ಆಗಿರಲಿ, ಪ್ರೊಫೆಷ್ನಲಿ ಆಮೇಲೆ ಡಾಕ್ಟರ್, ಐ ಕ್ಯಾನ್ ಸಿ ದಿಸ್ ಆಲ್ವೇಸ್ ಅ ಸೀನಿಯರ್ ಯುನೋ ಒಂದು ಜೂನಿಯರ್ ಮೇಲೆ ಡಾಮಿನೆನ್ಸ್ ಮಾಡೋದಂತ ಇರುತ್ತೆ. ಸೀನಿಯರ್ ಜೂನಿಯರ್ ಡಾಮಿನೆನ್ಸ್ ಬೇರೆ, ಆದರೆ ಇದು ಹೊರಸು ಅಸಹ್ಯ, ಹೊರಸು ಕಾಂಪ್ರಮೈಸ್ ಅಂತ ಏನು ಹೇಳ್ತಾ ಇದ್ದೀರಾ, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಸೀನಿಯರ್ ಜೂನಿಯರ್ ಡಾಮಿನೆನ್ಸ್ಗೂ ಈ ಕಾಂಪ್ರಮೈಸ್ ಅನ್ನುವಂತಹ ಹೊಲಸುಗೂ ಭಾಳ ವ್ಯತ್ಯಾಸ ಇದೆ. ನೀವು ಕೂಡ ಅದನ್ನು ಫೇಸ್ ಮಾಡ್ಬೇಕಾಗಿ ಬಂದಿದ್ಯಾ ಹೇಗೆ? ಸೋ ಫಾರ್ ಇಲ್ಲ, ಐ ಆಮ್ ನ್ಯೂ ಟು ದ ಇಂಡಸ್ಟ್ರಿ ಆ್ಯಕ್ಚುಲಿ. ನಾನು ಒಂದು ಮಲಯಾಳಂ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದೆ 2 ಇಯರ್ಸ್ ಮುಂಚೆ, ಅದು ಒಳ್ಳೆ ಟೀಮ್ ಜೊತೆ ಆ್ಯಕ್ಟ್ ಮಾಡಿದೆ ನಾನು. ಮತ್ತು ಇವಾಗ ಹುತ್ತದ ಸುತ್ತ ನನ್ನ ಕನ್ನಡದ ಫಸ್ಟ್ ಮೂವಿ, ಆ್ಯಂಡ್ ಇವ್ರ್ಸ್ ಕೂಡ ತುಂಬ ಒಳ್ಳೆಯವ್ರಿ, ಫುಲ್ ಟೀಮ್ ತುಂಬ ಪ್ರೊಫೆಷ್ನಲ್ ಆಗಿದ್ದರು. ನ್ಯೂ ಟೀಮ್ ಆದರೂ ಇಂಡಸ್ಟ್ರಿಗೂ ಅವ್ರು ಏನು ಮಾಡಿದ್ದಂದರೆ ನಮ್ಮ ಎಲ್ಲರೂ ಸೇಫ್ಟಿ ನೋಡ್ಕೊಂಡಿದ್ರು, ಅವರು ನಮ್ಮ ಕಂಫರ್ಟ್ ಪ್ರಕಾರ ಅವ್ರು ಹೋದರು. ಲೈಕ್ ಕ್ಲೋದಿಂಗ್ ಆಗಲಿ ಮತ್ತು ಮೂವಿ ಬಗ್ಗೆ ಸ್ಕ್ರಿಪ್ಟ್ ಎಲ್ಲ ಅವ್ರು ಮುಂಚೆನೇ ನಮಗೆ ಹೇಳಿದ್ದಾರೆ ಈ ರೀತಿ ಇದೆ. ತುಂಬ ಬ್ಯೂಟಿಫುಲ್ ಸ್ಟೋರಿ ಇತ್ತು ಮೂವಿ ನಾವು ಶೂಟ್ ಮಾಡಿದ್ದು. ಅವ್ರು ಹೇಳಿದ್ದಾರೆ ಲೈಕ್ ಓಕೆ ನಿಮಗೆ ನಿಮ್ಮ ರೋಲ್ ಈ ಥರ ಇದೆ, ಯುವರ್ ಅ ಜರ್ನಲಿಸ್ಟ್ ಇನ್ ದ ಮೂವಿ, ಯುವರ್ ಕಾಸ್ಟ್ಯೂಮ್ಸ್ ಆರ್ ಆ್ಯಸ್ ಸಚ್. ಆ್ಯಂಡ್ ಇಟ್ ವಾಸ್ ಪ್ಯೂರ್ಲಿ ವೆರಿ ಸಿಂಪಲ್ ಆ್ಯಂಡ್ ಅ ವೆರಿ ನೈಸ್ ಸಬ್ಜೆಕ್ಟ್. ಸೊ ನನಗೆ ಹುತ್ತದ ಸುತ್ತಲ ಟೀಮಲ್ಲಿ ನನಗೆ ಯಾವ ಥರದ್ದು ಯಾವ ಡಿರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಬೇರೆ ಯಾವ ಮೆಂಬರ್ ಆಗಲಿ ಟೀಮಿದ್ದು ನನಗೆ ಯಾವ ಥರದ್ದು ಕಾಂಪ್ರಮೈಸ್ ಆಗಲಿ, ಯಾವ ಮಿಸ್ಬಿಹೇವಿಯರ್ ಕೂಡ ನಾನು ಫೇಸ್ ಮಾಡಿಲ್ಲ. ಓಕೆ, ಈಗ ಈ ಶರಣ್ಯ ಏನಿದ್ದಾರೆ ಐಟಮ್ ಗರ್ಲ್ ಅವ್ರನ್ನ ಮುಂಬೈಯಿಂದ ಕರೆಸಲಾಯಿತು, ಅವರಿಗೆ ಸಾಕಷ್ಟು ಸೀರಿಯಸ್ ಅಲಿಗೇಷನ್ಸ್ನ ಈಗ ಗಂಭೀರ ಆರೋಪಗಳನ್ನ ಡೈರೆಕ್ಟರ್ ಎಲ್ವಿನ್ ಮೇಲೆ ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮಗೇನಾದರೂ ಮಾಹಿತಿ ಇದೆಯಾ? ನೀವೇನು ಹೇಳಲಿಕ್ಕೆ ಬಯಸ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಡೈರೆಕ್ಟರ್ ಎಲ್ವಿನ್ಗೆ ಸಂಬಂಧಪಟ್ಟ ಹಾಗೆ? ಮೆಲ್ವಿನ್ ಯಾ ಆ್ಯಕ್ಚುಲಿ ಏನಂದರೆ, ಹಲೋ ಹೇಳಿ. ಏನಾಯ್ತು ಅಂದರೆ ನಾನು ಫಸ್ಟಿಗೆ ಇದು ಫೇಸ್ಬುಕ್ಕಲ್ಲಿ ನೋಡಿದ್ದೀನಿ, ಅವ್ರ ಪ್ರೊಫೈಲಲ್ಲಿ ನೋಡಿಲ್ಲ ಬಿಕಾಸ್ ಅವ್ರನ್ನ ಪರಿಚಯ ಇಲ್ಲ ನನಗೆ. ಬಟ್ ಯಾರೋ ನನಗೆ ಕಳಿಸಿದ್ರು, ದಿಶಾ ಇದ್ದೀನಿ ಆ್ಯಕ್ಟ್ ಮಾಡೋ ಮೂವಿಯಲ್ಲಿ ಈ ಥರ ಏನೋ ಆಗಿದೆ, ನಿಮ್ಮ ಡಿರೆಕ್ಟರ್ ಬಗ್ಗೆ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಒಂದು ಎಲಿಗೇಷನ್ ಹಾಕಿದ್ದಾರೆ. ಎಲಿಗೇಷನ್ ಹೆಂಗಂದರೆ ಅವರು ಏನೋ ಸೆಕ್ಷುವಲ್ ರೀತಿಯಾಗಿ ಏನೋ ನಾನ್ಸೆನ್ಸ್ ಮಾತಾಡ್ತಾ ಇದ್ದಾರೆ, ಮತ್ತು ನಾವು ಒಪ್ಪಲ್ಲ ಅಂದರೆ ಬದ್ಸೂರತ್ ಅಂತ ಕರೀತಾರೆ, ಮೀನ್ಸ್ ಅಗ್ಲಿ ಅಂತ ಕರೀತಾರೆ. ಆ್ಯಕ್ಚುಲಿ ಅದು ನೋಡಿ ನನ್ನ ರಿಯಾಕ್ಷನ್ ಹೆಂಗಿತ್ತಂದರೆ ಐ ಸ್ಟಾರ್ಟೆಡ್ ಲಾಫಿಂಗ್, ಬಿಕಾಸ್ ಮೆಲ್ವಿನ್ ಸರನ್ನು ಐ ಕಾಂಟ್ ಈವನ್ ಇಮ್ಯಾಜಿನ್ ದ್ಯಾಟ್ ಏನೋ ಆ ರೀತಿ ಯಾರು ಎಲಿಗೇಷನ್ ಆಗ್ತಾಯಿದ್ದಾರೆ ಅವ್ರ ಮೇಲೆ ಅಂತ. ಅವರೊಂದು ಯಂಗ್ ಡಿರೆಕ್ಟರ್, ತುಂಬ ಒಂದು ಡಿಟರ್ಮಿನೇಷನ್ ಇಟ್ಕೊಂಡು ಒಂದು ಮೂವಿ ಮಾಡಬೇಕಂತ ಅಷ್ಟು ಆಸೆಯಲ್ಲಿ ಇಂಡಸ್ಟ್ರಿಗೆ ಬಂದಿದ್ದಾರೆ ಅವರು. ಅವ್ರ ಮೇಲೆ ಇವರು ಈ ಥರ ಎಲಿಗೇಷನ್ ಆಗಬೇಕಿದ್ರೆ ಡೆಫಿನೆಟ್ಲಿ ಐ ಫೀಲ್ ದೇರ್ ಇಸ್ ಅ ಕಾನ್ಸ್ಪಿರಸಿ, ಯಾರೋ ಏನೋ ಪ್ಲ್ಯಾನ್ ಮಾಡಿ ನಮ್ಮ ಡಿರೆಕ್ಟರ್ ಮೇಲೆ ಈ ಸುಮ್ಮನೆ ಆರೋಪ ಹಾಕ್ತಾ ಇದ್ದಾರೆ. ನಿಮಗೇನಿಸ್ತು, ಯಾಕಂದರೆ ನೀವು ಕೂಡ ಈ ಮೂವಿಯಲ್ಲಿ ನಟಿಸ್ತಾ ಇದ್ದೀರಾ, ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಈ ಸಿನಿಮಾ ಟೀಮ್ ಎಲ್ಲ ಇಂತಹ ಒಂದು ಹೌದು ಇಂತಹ ಒಂದು ಅಲಿಗೇಷನ್ ಬಂದ, ಇಂತಹ ಒಂದು ಆರೋಪ ಬಂದಾಗ ವಾಟ್ ಯು ಫೆಲ್ಟ್, ನಿಮಗೇನಿಸ್ತು ಅಂತ? ಯಾಕಂದರೆ ನಿಮ್ಮ ಇಮೇಜ್ಗೂ ಕೂಡ ಡ್ಯಾಮೇಜ್ ಮಾಡುವಂಥ ಚಾನ್ಸಸ್ ಇರುತ್ತೆ ಈ ವಿಚಾರ. ಏನು ಕುಡ್ ಯು ಪ್ಲೀಸ್ ರಿಪೀಟ್ ಸರ್? ಈ ರೀತಿ ವಿಚಾರ ಫಸ್ಟ್ ನಿಮ್ಮ ಗಮನಕ್ಕೆ ಬಂದಾಗ, ಈ ಸಿನಿಮಾ ಟೀಮಲ್ಲಿ ಹೀಗಾಗ್ತಿದ್ಯಂತೆ ಅಂತ ಆರೋಪವನ್ನು ಒಬ್ಬ ನಟಿ ಅಥವಾ ಡ್ಯಾನ್ಸರ್ ಮಾಡಿದಾಗ
ಅದು ವೈರಲ್ ಆದಾಗ ನಿಮ್ಮ ನಿಮ್ಮ ಮೈಂಡಿಗೆ ಏನ್ ಬಂತು, ನಿಮ್ ಮನೇಲಿ ಇದನ್ನ ಕೇಳಿದವ್ರು ಏನ್ ಹೇಳಿದ್ರು, ನಿಮ್ಮ ಸ್ನೇಹಿತರು ಏನ್ ಹೇಳಿದ್ರು? ಯಾಕಂದ್ರೆ ನಿಮ್ ನಿಮ್ ಬಗ್ಗೆ ಕೂಡ ಒಂದ್ ರೀತಿ ಬೇರೆ ರೀತಿ ನೋಡ್ಲಿಕ್ಕೆ ಚಾನ್ಸಸ್ ಇರುತ್ತಲ್ವ? ಅವಾಗ ಜನ ಇಂತ ಮೂವಿಲಿ ಇವ್ರು ಆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ ಇಮೇಜ್ ಕೂಡ ಪಾಪ ಡ್ಯಾಮೇಜ್ ಆಗೋದಿಲ್ವಾ? ಹೌದು, ಅದೇ ಅದೇ ನಾನು ಹೇಳಲಿಕ್ಕೆ ಮಾಡ್ತಿರೋದು. ಏನಂದರೆ ನನ್ನ ಫ್ರೆಂಡ್ಸ್ ಕಳಿಸಿದೆ, ನಿಮ್ಮ ಡೈರೆಕ್ಟರ್ ಬಗ್ಗೆ ಈ ರೀತಿ ಆರೋಪ ಯಾರು ಹಾಕ್ತಾ ಇದ್ದಾರೆ, ವಾಟ್ ಇಸ್ ದಿಸ್ ಅಂತ ಕೇಳುವಾಗ ನನಗೆ ಆ್ಯಕ್ಚುಲಿ ತುಂಬ ಬೇಸರ ಆಯಿತು. ಬಟ್ ಐ ನೋ ಹಿಮ್ ವೆರಿ ವೆಲ್ ಪರ್ಸ್ನಲಿ. ಸೊ ಲೈಕ್ ನನ್ನ ಫ್ರೆಂಡ್ಸಿಗಾಗಲಿ ನನ್ನ ಜೊತೆ ಯಾರೆಲ್ಲ ಕೇಳಿದ್ದಾರೆ ಅವ್ರಿಗೆ ನಾನು ಹೇಳಿದ್ದೀನಿ, ಸರ್ ಈ ರೀತಿ ಅಲ್ಲ, ಸರ್ ಇಸ್ ಎನ್ ಎಸ್ಪೈರಿಂಗ್ ಡಿರೆಕ್ಟರ್ ಅಂತ. ಒಂದು ಮೂವಿಗೆ ಮಾಡಲಿಕ್ಕೋಸ್ಕರ ಅವ್ರು ಬಂದಿದ್ದಾರೆ ಇಂಡಸ್ಟ್ರಿಗೆ. ಅದು ಬಿಟ್ಟು ಈ ಕಂಪ್ಲೇಂಟ್ ಇದು ಸೆಕೆಂಡ್ ಹುಡುಗಿನ ಹೇಳಿದರೆ ಲೈಕ್ ಮೂವಿ ನಮ್ಮ ಮೂವಿ ಟೀಮಿಂದ ಯಾವ್ದಾದ್ರು ಹುಡುಗಿ ಹೇಳಿದ್ರೆ ನಾನು ನಂಬ್ತಿದ್ದೆ. ಬಟ್ ನಾನಾಗಲಿ ಇನ್ನೊಬ್ಳಿದ್ದಾಳೆ ಸೌಮ್ಯ ಅಂತ ಸೆಕೆಂಡ್ ಇರುವೆನ್, ಅವಳ ಹತ್ರ ಕೇಳ್ಬೋದು. ಮತ್ತು ಮಿಕ್ಕಿದ ಬೇರೆ ಪಾತ್ರಗಳಲ್ಲಿ ಬೇರೆ ಹುಡುಗಿಯರು ಸಹ ಇದ್ರು, ಅವ್ರ ಹತ್ರ ಕೇಳ್ಬೋದು ಅವ್ರ ಒಪಿನಿಯನ್ ಏನಂತ. ನಮಗೆಲ್ಲ ತುಂಬ ಕಂಫರ್ಟೇಬಲ್ ಆಗಿ ತುಂಬ ಚೆನ್ನಾಗಿ ರೀತಿಯಲ್ಲಿ ಇವ್ರು ನೋಡ್ಕೊಂಡಿದ್ದಾರೆ. ಸೊ ಇವ್ರು ಬಂದು ನಮ್ಮ ಮೂವಿಯಲ್ಲಿ ಆ್ಯಕ್ಟೇ ಮಾಡಿಲ್ಲ ಫಸ್ಟ್ ಆಫ್ ಆಲ್. ಇವ್ರು ಈ ರೀತಿ ಆರೋಪ ಹಾಕಿದ್ರೆ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಫಾಲ್ಸ್ ಎಲಿಗೇಷನ್ ಅಂತ ಹೇಳ್ತೀನಿ. ಎಸ್ ದಿಶಾ ಅವರೇ, ತಾವು ಲೈನಲ್ಲಿರಿ, ಮಾತಾಡೋಣ. ದಿಶಾ ಅವರು ಇರ್ತಾರೆ, ಹಾಗೆ ಡೈರೆಕ್ಟರ್ ಮೆಲ್ವಿನ್ ಇರ್ತಾರೆ, ಗಿರಿಧರ್ ಇರ್ತಾರೆ, ಹಾಗೆ ಸ್ವಾಮಿ ಸಿನಿಮಾ ಟೀಮ್ನ ಮತ್ತೊಬ್ಬ ಮೆಂಬರ್ ಸ್ವಾಮಿ ಇರ್ತಾರೆ, ಹಾಗೆ ವಿನಯ್ ಕುಮಾರ್ ಕೂಡ ಇರ್ತಾರೆ. ಜೊತೆಗೆ ಈ ಚರ್ಚೆ ಬೇರೆ ದಿಕ್ಕನ್ನು ಕೂಡ ಪಡೆದುಕೊಳ್ತಾ ಇದೆ. ಮೆಲ್ವಿನ್ ತಪ್ಪು ಮಾಡಿದ್ರಾ ಇಲ್ವಾ, ತಪ್ಪು ಮಾಡಿದ್ರು ಯಾವ ರೀತಿ ತಪ್ಪು ಮಾಡಿದ್ರು ಅನ್ನೋಂಥದ್ದು ಒಂದು ಕಡೆ. ಆದರೆ ಈಗ ಐಟಮ್ ಡ್ಯಾನ್ಸ್ ಅನ್ನೋದು ಬೇಕಾದರೂ ಕೂಡ ಯಾಕೆ ಇರಬೇಕು, ಯಾವ ರೀತಿ ಇರಬೇಕು ಐಟಮ್ ಡ್ಯಾನ್ಸ್ ಅನ್ನುವಂಥದ್ದು ಸ್ಯಾಂಡಲ್ವುಡ್ನಲ್ಲಿ. ಜೊತೆಗೆ ಈ ಐಟಮ್ ಡ್ಯಾನ್ಸ್ಗೆ ಅಥವಾ ನಟಿಯರನ್ನು ಬೇರೆ ಕಡೆಯಿಂದನೇ ಕರ್ಕೊಂಬರಬೇಕಾ ಬೇಡ್ವಾ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಕಾಂಪ್ರಮೈಸ್ ಅನ್ನುವಂತಹ ಹೊಲಸು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮುಂದುವರಿತಾ ಇದೆ. ಮಿಸ್ಟರ್ ವೆಂಕಟ್ ಕೂಡ ಇರ್ತಾರೆ, ಚರ್ಚೆ ಮುಂದುವರಿಯುತ್ತೆ. ಒಂದು ಸ್ಮಾಲ್ ಬ್ರೇಕ್ ನಂತರ. ಮತ್ತೊಮ್ಮೆ ಸ್ವಾಗತ. ಈಗ ನಮ್ಮ ಜೊತೆಗೆ ವೆಂಕಟ್ ಅವರು ಕೂಡ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ವೆಂಕಟ್ ಅವರ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ಈ ಬ್ರೇಕ್ಗಿಂತ ಮುಂಚೆ ನಾವು ಈ ಸಿನಿಮಾದ ನಟಿ ದಿಶಾ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು ಈ ಕಾಂಪ್ರಮೈಸ್ ಅನ್ನುವಂತಹ ಈ ಹೊಲಸು, ಐಟಮ್ ಅನ್ನುವಂತಹ ಈ ಹೊಲಸು ಇಂಡಸ್ಟ್ರಿಯಲ್ಲಿ ಇದೆ, ಬರೀ ಸ್ಯಾಂಡಲ್ವುಡ್ ಅಲ್ಲ ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ ಇದೆ. ಆದರೆ ಈ ಪರ್ಟಿಕ್ಯುಲರ್ ಮೂವಿನಲ್ಲಿ ಮೆಲ್ವಿನ್ ಜೊತೆ ತನಗಂತಹ ಯಾವುದೇ ರೀತಿಯಾದ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಮೆಲ್ವಿನ್ ಒಬ್ಬ ಜೆನ್ಯೂನ್ ಪರ್ಸನ್, ಅವರಲ್ಲಿ ಅಂತಹ ಯಾವುದೇ ಕೆಟ್ಟ ಗುಣ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಹಾಗಿರ್ಬೇಕಾದ್ರೆ ತಾವು ಮಾತಾಡಬೇಕಾದ್ರೆ ಚರ್ಚೆಯನ್ನು ಚರ್ಚೆ ರೀತಿ ಮಾಡೋಣ. ನಿಮ್ಮ ಪಾಯಿಂಟ್ ಕೂಡ ಇಲ್ಲಿ ಕೂತಿದ್ದಂಥ ಮೆಲ್ವಿನ್ ಮತ್ತು ಸಿನಿಮಾ ಟೀಮೇ ಒಪ್ತಾ ಇದೆ, ಹೆಣ್ಣನ್ನು ಐಟಮ್ ಅಂತ ಕರಿಬಾರ್ದು ಅಂತ ವೆಂಕಟ್ ಹೇಳ್ತಾರೆ, ಅದು ನಿಜ ಅಂತ ಒಪ್ಕೊಳ್ತಿದ್ದಾರೆ. ಬಟ್ ವೆಂಕಟ್ ಅವರು ಆ ರೀತಿ ರೌದ್ರಾವತಾರ ತರೋದು, ಮೈಕ್ ಬಿಸಾಕೋದು, ಚೇರಿಂದ ಇದು ಓಡಬರೋದು, ಹೊಡಿತೀನಿ ಅಂತ ಬರೋದು, ಇದು ಬೇಡ ಅಂತ ಅಷ್ಟೇ. ಸಾರಿ, ಈಗ ನಾನು ಒಂದು ಹೇಳ, ಆ ಹೀರೋಯಿನ್ ಯಾರು ಮಾತಾಡಿದ್ರು ಅವ್ರಿಗೆ ಗೊತ್ತಿಲ್ಲ, ಅವ್ರಿಗಾಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ಅವ್ರು ಹೇಳಿದ್ದಾರೆ, ಅರ್ಥ ಆಯ್ತಾ? ಈಗ ಆ ಹುಡುಗಿ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಆ ಹುಡುಗಿ ಹೇಳಿದೆ, ಅರ್ಥ ಆಯ್ತಾ? ಒಂದು ಹುಡುಗಿ ಈ ವಿಷಯದಲ್ಲಿ ದೂರು ಕೊಡೋಕ್ಕೆ ಹೋಗಲ್ಲ, ಯಾಕಂದರೆ ಅವ್ರ ಲೈಫು ಸೆನ್ಸಿಟಿವ್ ಆಗಿರುತ್ತೆ, ಭಾಳ ಸೆನ್ಸಿಟಿವ್ ಆಗಿರುತ್ತೆ. ಸಿ, ಈ ಹುಡುಗಿಗೆ ಏನೂ ಆಗಿಲ್ಲ, ಓಕೆ, ಐ ಆಮ್ ಹ್ಯಾಪಿ, ಈ ಹುಡುಗಿಗೆ ಯಾವುದೇ ಥರ ತೊಂದರೆ ಆಗಿಲ್ಲ ಅಥವಾ ಯಾವುದೇ ಥರ ತೊಂದರೆ ಯಾರೂ ಮಾಡಿಲ್ಲ, ಐ ಆಮ್ ಸಂತೋಷ ಪಡ್ತೀನಿ. ಎಲ್ಲ ಹುಡುಗಿರಿಗೂ ಹಂಗೆ ಆಗಬೇಕು. ಬಟ್ ಈ ಹುಡುಗಿಗೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಬೇರೆ ಹುಡುಗಿಗೆ ಆಗಿಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು. ಯಾಕಂದರೆ ನಾನು ಇಂಡಸ್ಟ್ರಿಗೆ ಬಂದಿದ್ದು 2000 ಇಂಡಸ್ಟ್ರಿಗೆ ಬಂದಿದ್ದು, 2000 ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ಆಮೇಲೆ ಹೋಗ್ತಾ ಹೋಗ್ತಾ ಐಟಮ್ ಸಾಂಗ್ ಬಂತು. ಕೆಲವ್ರು ಏನು ಮಾಡಿದ್ರು, ಈ ಬಾಂಬೆಯಿಂದ ಹುಡುಗಿರು ಕರ್ಸೋದೆ, ಕೆಲವರು ಎಲ್ಲರೂ ಅಲ್ಲ, ಶೋಕಿಗೋಸ್ಕರ. ಇಲ್ಲಿರೋ ಹುಡುಗಿರು ಯಾರೂ ಒಪ್ಪಲ್ಲ, ಕೆಟ್ಟದಾಗ ಯಾರೂ ಒಪ್ಪೋದಿಲ್ಲ ಅನ್ನೋದಕ್ಕೆ ಕೆಲವರು, ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವರು ಬಾಂಬೆ ಹುಡುಗಿರು ಅಂತಂದರೆ ಅವರು ಸ್ವಲ್ಪ ಬೇರೆ ಥರ ಇರ್ತಾರೆ, ಬೇರೆ ಥರ ಫ್ರೀನೆಸ್ ಇರುತ್ತೆ ಅಂದ್ಬಿಟ್ಟು ಕೆಲವರು ಹುಡುಗಿರನ್ನ ಕರೆಸೋರು, ಅರ್ಥ ಆಯ್ತಾ? ಬಟ್ಟು ನಾನು ಹೇಳೋದು, ಆ ಹುಡುಗಿ ಮಾತಾಡಿರೋದು ಭಾಳ ಐಟಮ್ ಸಾಂಗ್ ಇರ್ಕೊಡ್ದು ಇದು ಓಕೆ, ಅರ್ಥ ಆಯ್ತಾ? ಬಟ್ಟು ಆ ಹುಡುಗಿ ತೀರ್ಮಾನ, ಈಗಾಗಿರೋ ಹುಡುಗಿಗೆ ನೋವಾಗಿರೋ ತೀರ್ಮಾನ ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಹುಡುಗಿಗಾಗಿರೋದು ಈ ಹುಡುಗಿ ಹೇಳ್ತದೆ, ಆ ಹುಡುಗಿಗಾಗಿರೋದು ಆ ಹುಡುಗಿ ಹೇಳ್ತದೆ ಅಲ್ವಾ? ಸೊ ಈ ಹುಡುಗಿ ಹತ್ರ ಡೈರೆಕ್ಟ್ ಕರೆಕ್ಟಾಗಿ ಬಿಹೇವ್ ಮಾಡಿದ್ದಾನೆ, ವೆರಿ ಗುಡ್. ಅದೇ ಥರ ಹುಡುಗಿ ಹತ್ರನೂ ಬಿಹೇವ್ ಮಾಡ್ಬೋದಿತ್ತು. ಒಂದು, ನಾನು ಮಾತಾಡೋವ್ರಿಗೂ ಯಾರು ಮಾತಾಡ್ಕೊಡ್ದು, ಅವ್ರನ್ನ ಕರೆಸ್ಬಿಟ್ಟು 2 ಅವ್ರಿಗೆ ಭಾಷೆ ಬರಲ್ಲ ಅಂತ ಗೊತ್ತು, ಶಿ ಡಸಂಟ್ ನೋ ಲ್ಯಾಂಗ್ವೇಜ್ ಅಂತ ಗೊತ್ತು. ಆಮೇಲೆ ಲಿಪ್ ಸಿಂಕ್ ಮಾಡಬೇಕು, ಎಸ್ ಅದು ನಿಮ್ಗೆ ಗೊತ್ತಿದೆ. ಮತ್ತು ಕರೆಸ್ಬಿಟ್ಟು 2 ರೂಮ್ ಹಾಕ್ಬಿಟ್ಟು ಮನೇಲಿ ಹಾಲ್ಟ್ ಮಾಡಿಸಿ 2 ಪ್ರಾಕ್ಟೀಸ್ ಕೊಡೋದು, ಆಮೇಲೆ ಲಾಸ್ಟಾಗಿ ಕೈ ಕೊಡೋದು, ಇಲ್ಲ ನೀವು ಲಿಪ್ ಸಿಂಕ್ ಮಾಡ್ತಿಲ್ಲ, ಸ್ಟೆಪ್ಸ್ ಕರೆಕ್ಟಾಗಿ ಆಗ್ತಿಲ್ಲ,
ಇದು ಇದೆಲ್ಲ ಇದೆಯಲ್ವಾ, ಇದೆಲ್ಲ ಭಾಳ ಗಿಮಿಕ್ಗಳು, ಭಾಳ ಡೈರೆಕ್ಟ್ರುಗಳು ಕೆಲವರು ಪ್ರೊಡ್ಯೂಸರ್ಗಳು ಮಾಡಿಬಿಟ್ಟವ್ರೆ, ಅರ್ಥ ಆಯ್ತಾ? ಉಚ್ಚಾ ವೆಂಕಟ್ ಬಂದಮೇಲೆ ಲಾಸ್ಟ್ ಕೆಲವರು ಅದು ಭಯನೂ ಪಡ್ತಾರೆ. ಇವಾಗ ಆ ವಿಷಯಕ್ಕೆ ಹೋಗಲ್ಲ, ಯಾವತ್ತು ಉಚ್ಚಾ ವೆಂಕಟ್ ಅನ್ನೋ ಐಟಮ್ ಸಾಂಗ್ ಮಾಡಿ ಬಿರಿಯಾನಿ ತಿಂದರೆ ಅದು ನನ್ನ ಎಕ್ಕಡ ಸಮಾನ ಅನ್ನೋ, ಅವಾಗಿಂದ ಎಲ್ಲರೂ ಚಿತ್ರಾನ್ನನೇ ತಿಂತವ್ರೆ ವಿತೌಟ್ ಐಟಮ್ ಸಾಂಗ್. ಆ ಹುಡುಗಿ ಎಕ್ಸ್ಪೀರಿಯನ್ಸ್ನ ನೀವು ಆ ಹುಡುಗಿಗೆ ಹೋಲ್ಸ್ಬಿಡಿ, ಯಾಕಂದ್ರೆ ಒಂದು ಹುಡುಗಿ ಲೈಫು ಸೆನ್ಸಿಟಿವ್ ಲೈಫ್, ಭಾಳ ಸೆನ್ಸಿಟಿವ್. ಒಂದು ಹುಡುಗ ಭಾಳ ಯೋಚನೆ ಮಾಡ್ತಾನೆ, ಹುಡುಗಿ ಕರೆಕ್ಟಾಗಿದ್ರೇ ತಪ್ಪು ಕಂಡಿಡ್ದು ಕೈ ಕೊಟ್ಟು ಓಡೋಗ್ಬಿಡ್ತಾನೆ. ಅಂಥದ್ರಲ್ಲಿ ಈ ಥರ ಅಲಿಗೇಷನ್ ಯಾವ ಹುಡುಗಿನೂ ಪಬ್ಲಿಸಿಟಿಗೆ ಮಾಡಲ್ಲ, ಯಾಕಂದ್ರೆ ಆ ಹುಡುಗಿ ಕರ್ನಾಟಕದ ಹುಡುಗಿನೂ ಅಲ್ಲ. ಇಲ್ಲಿ ಇಲ್ಲಿರೋ ಹುಡುಗಿ ಆಗಿದ್ರೆ ಪಬ್ಲಿಸಿಟಿ ಗಿಮಿಕ್ಸ್ ಅನ್ಬೋದು, ಆ ಹುಡುಗಿ ಪಬ್ಲಿಸಿಟಿಗೆ ಮಾಡಲ್ಲ. ಅರ್ಥ ಆಯ್ತಾ? ಅವ್ರಿಗೂ ಬೇಜಾರಾಗಿರುತ್ತೆ, ಟೂ ಡೇಸು ಊರಿಂದ ಊರು ಬಿಟ್ಟು ಬರ್ತಾರೆ ಒಂದು ನಂಬಿಕೆ ಮೇಲೆ, ಯಾಕಂದರೆ ಹೀರೋಯಿನ್ಗಳು ಶೂಟಿಂಗಿಗೆ ಬರ್ತಾರೆ, ನಮ್ಮ ಸೆಟ್ಗೂ ಬರ್ತಾರೆ ಹೀರೋಯಿನ್ಗಳು. ಶೂಟಿಂಗ್ ಬಂದಾಗ ಒಂದು ನಂಬಿಕೆ ಮೇಲೆ ಬರ್ತಾರೆ, ಕೆಲವ್ರು ತಂದೆ ಜೊತೆ ಬರ್ತಾರೆ, ಕೆಲವ್ರು ತಾಯಿ ಜೊತೆ ಬರ್ತಾರೆ, ಅಣ್ಣ ತಮ್ಮಂದ್ರ ಜೊತೆ ಬರ್ತಾರೆ. ಏನಕ್ಕಂದರೆ ಸಿನಿಮಾ ಇಂಡಸ್ಟ್ರಿ ಶುದ್ಧವಾದ ಇಂಡಸ್ಟ್ರಿ ಅನ್ನೋ ಒಂದು ನಂಬಿಕೆ ಮೇಲೆ ಬರ್ತಾರೆ. ಅವಾಗ ಏನಾಗುತ್ತೆ, ಆ ಹುಡುಗಿ ಬೆಳಗ್ಗೆ ಹೇಳಿದಾಗ ಒಂದೇ ಮಾತು ಕೇಳಲು, ಯಾರಾದರೂ ಅಗ್ರಿಮೆಂಟ್ ಮಾಡ್ತಾರಾ ಬೇರೆ ಥರ ಹೋಗೋಕ್ಕೆ? ಅಗ್ರಿಮೆಂಟ್ ಮಾಡ್ತಾರಾ? ಯಾಕಂದರೆ ಆ ಹುಡುಗಿಗೂ ನೋವಾಗುತ್ತೆ. ಅರ್ಥ ಆಯ್ತಾ? ಒಂದು ಟೂ ಡೇಸು ನೀವು ಲಿಪ್ಸಿಂಕು ನೋಡಿಕೊಂಡು ಡ್ಯಾನ್ಸ್ ಕೊಡ್ತೀರಾ? ಟೂ ಡೇಸ್ ಲಿಪ್ಸಿಂಕ್ ಆಗಿಲ್ಲ ಅಂದರೆ ವಾಪಸ್ ಕಳಿಸ್ಬಿಡ್ತೀರಾ? ಆಮೇಲೆ 15,000 ರೂಪಾಯಿ ಪೇಮೆಂಟ್ ಆ ಹುಡುಗಿಗೆ, ಪಾಪ. ಅರ್ಥ ಆಯ್ತಾ? ಇವತ್ತು ಹೇಳ್ತೀನಿ, ಅದು ಏನು ಹೇಳಿದ್ರು, ನಮಗೆ 2 ಲಕ್ಷ ರೂಪಾಯಿ ಕೊಟ್ಟು ಐಟಮ್ ಸಾಂಗಿಗೆ ಕರ್ಸೋಕ್ಕೆ ತಾಕತ್ತಿರಲಿಲ್ಲ, ಅದಕ್ಕೆ 15,000 ರೂಪಾಯಿ ಕೊಟ್ಟು ತರಿಸ್ತೀರಿ. ಏನು ರೀ ಹೆಣ್ಣಿಗೆ ಬೆಲೆ ಕಟ್ಟದ? ಹೆಣ್ಣು ಇವತ್ತು ನಾವು ಹೇಳ್ತೀರಿ ಗಂಡು ಹೆಣ್ಣಿರು, ನಾವು ಗಂಡ್ಮಕ್ಳು ಹೆಣ್ಮಕ್ಳು ಚಪ್ಪಲಿ ಸಮಾನ. ಹೆಣ್ಮಕ್ಳಿಗೆ ಬೆಲೆ ಕಟ್ಟದ? ಐಟಮ್ ಸಾಂಗಿಗೆ 15,000 ಕೊಟ್ಟಿದ್ದೆ ನಾನು, ಏನಿದು ಹೆಣ್ಣಿಗೆ ಬೆಳೆ ಕಟ್ಟದ? ಎಲ್ಲಿದೆ ರೀ ಸಂಸ್ಕೃತಿ ಸಂಪ್ರದಾಯ ಈ ಥರ ಮಾತಾಡೋದು? ನಾನು ಹೇಳ್ತೀನಲ್ವಾ, 15,000 ರೂಪಾಯಿ ಒಂದು ಹೆಣ್ಣಿಗೆ ನೀವು ಹೇಳ್ತಾ ಇದ್ದೀರಾ, 15,000 ರೂಪಾಯಿಗೋಸ್ಕರ ಅವರು ಈ ಥರ ಸುಳ್ಳು ಹೇಳ್ಬಿಟ್ಟು ಸರ್? ಒಂದು ಕ್ವಶನ್ ಹೇಳ್ತೀನಿ ಕೇಳಿ, ನೀವು ಎಷ್ಟು ಐಟಮ್ ಸಾಂಗ್ ಬ್ಯಾನ್ ಮಾಡಿದ್ರೆ ಹೇಳಿ, ಎಷ್ಟು ಐಟಮ್ ಸಾಂಗ್ ಬ್ಯಾನ್ ಮಾಡಿದ್ರೆ ಹೇಳಿ. ನಾನೆಲ್ಲ ಸಿಕ್ಕಿರೋ ನಮ್ದು ಐಟಮ್ ಸಾಂಗ್, ಬಟ್ ಹಾಗಂತ ನಾನು ಬಂದಂಗೆ ಮಾಡದೇ ಇಲ್ಲ ಕಣೋ. ಎಷ್ಟು ಜನ ಬದಲಾಗಿದ್ದಾರೆ ಗೊತ್ತಾ? ಕೆಲವ್ರು ಅವರೇ ಅವ್ರ ಹೆಂಡತಿ ಕ್ಯಾಕರ್ ಸುಗ್ದಿದ್ದಾರೆ, ಅವ್ರ ತೆಂಗಿರ್ ಕ್ಯಾಕರ್ ಸುಗ್ದಿದ್ದಾರೆ, ಅವ್ರ ಅಮ್ಮಂದಿರ್ ಕ್ಯಾಕರ್ ಸುಗ್ದಿದ್ದಾರೆ, ಅವ್ರ ತಂದೆ ಕ್ಯಾಕರ್ ಸುಗ್ದವ್ರೆ. ನೀನು ಐಟಮ್ ಸಾಂಗ್ ಮಾಡಿ ನನಗೆ ದುಡ್ಡು ಹಾಕಿದ್ರು ಅದು ನನ್ನ ಎಕ್ಕಡೆ ಸಮಾನ ಹೋಗಲ್ಲ ಅಂತ ಹೇಳೋರೆ. ಇವಾಗ ಎಲ್ಲ ಬದಲಾಗೋರು ಕಣೋ, ಅದೆಲ್ಲ ಬದಲಾಗಿಲ್ಲ. ಕೆಲವ್ರು ನಿನ್ನಂತ ಕಚ್ಚಾನನ್ ಮಕ್ಕಳು ಇರ್ತಾರೆ, ಆಯ್ತಾ? ಐಟಮ್ ಸಾಂಗ್ ಮಾಡಿ ಡೈರೆಕ್ಟರ್ಶಿಪ್ ತಗೊಳ್ಳೋಕೆ ಐಟಮ್ ಸಾಂಗ್ ನೋಡದೆ ಮಾತಾಡ್ತಾರಲ್ಲ ಅವ್ರು ಕಚ್ಚಡ. ಐಟಮ್ ಸಾಂಗ್ ನೋಡಿ ಮಾತಾಡ್ಬೇಕಾದ್ರೆ, ಐಟಮ್ ಸಾಂಗ್ ನೋಡಿ ಮಾತಾಡಿ, ನಾವೆಲ್ಲೂ ಎಕ್ಸ್ಪೋಸ್ ಮಾಡಿಲ್ಲ. ನೀವು ಅನ್ಕೋತರ ಇಲ್ಲ ಸೀನು. ಆ ಎಣ್ಣೆನ್ ಅಲಿಗೇಷನ್ ಮಾಡಿರೋದು? ಐಟಮ್ ಸಾಂಗ್ ಅಲ್ಲಿ ಎಕ್ಸ್ಪೋಸ್ ಇಲ್ಲ. ಎಣ್ಣೆನ್ ಅಲಿಗೇಷನ್ ಮಾಡಿರೋದು? ಅವಳು ದುಡ್ಡು ಕೊಟ್ಟಿಲ್ಲ ಅಂತ ಇಲ್ಲಿ ಪ್ರತಿಭಟನೆ ಮಾಡ್ತಿರೋದು. ನಾವು ಪ್ರತಿಭಟನೆ ಮಾಡ್ತೀವಿ ಬೇರೆ. 15,000 ರೂಪಾಯಿ ಒಂದು ಬಾಂಬೆಯಿಂದ ಬಂದಿರೋದು ಹುಡುಗಿ, 15,000 ರೂಪಾಯಿಗೆ ಒಂದು ಹುಡುಗಿ ಬಾಂಬೆಯಿಂದ ಬಂದು ಇಷ್ಟು ಅಲಿಗೇಷನ್ ಮಾಡೋ ಹುಡುಗಿ ಯಾರು ಇರಲ್ಲ ಕಣೋ. 15,000 ರೂಪಾಯಿ ಹೆಣ್ಣಿಗೇನು ದೊಡ್ಡ ವಿಷಯ ಅಲ್ಲ. 15,000 ರೂಪಾಯಿಗಿಂತ ಮೀರಿರೋದು ಅವರ ಪರ್ಸ್ನಲ್ ಕ್ಯಾರೆಕ್ಟು ವ್ಯಕ್ತಿತ್ವ ಅಂತ ಬಂದಾಗ ಅದು ನೋವು ಕೊಟ್ಟಿರುತ್ತೆ. ಇವತ್ತು ಎಷ್ಟೋ ಹೀರೋಯಿನ್ಗಳು ಫ್ರೀಯಾಗಿ ಮಾಡ್ತೀನಿ ಅಂತ ಬರ್ತಾರೆ ನನ್ನ ಹತ್ರ, ನಿಮ್ಮ ಪಿಕ್ಚರಲ್ಲಿ ಫ್ರೀಯಾಗಿ ಮಾಡ್ತೀನಿ, 1 ರೂಪಾಯಿ ಬೇಡ ಅಂತ ಬರ್ತಾರೆ. ಇಲ್ಲಿ ನಾನು ಕೂಲಾಗಿ ಮಾತಾಡ್ತಾ ಇದೀನಲ್ಲ, ಮಾತಾಡಕ್ ಬಿಡು. ಅರ್ಥ ಆಯ್ತಾ? 15,000 ರೂಪಾಯಿಗೆ 15,000 ರೂಪಾಯಿ ದೊಡ್ಡ ವಿಷಯ ಅಲ್ಲ. ಅವ್ರಿಗೆ ನೀವು ಚಾನ್ಸ್ ಕೊಡಲ್ವಾ? ಹೋಯ್ತು, ನೀನಿಲ್ಲ ಅಂದ್ರೆ ಇನ್ನೊಬ್ರು ಕಣ. ಇವತ್ತು ಉಚ್ಚಾ ವೆಂಕಟ್ಗೆ ಚಾನ್ಸ್ ಯಾರು ಕೊಟ್ಟಿಲ್ಲ, ಅವ್ರ ಅಪ್ಪ ಅಮ್ಮ ಕೊಟ್ರ. ಇವತ್ತು ಉಚ್ಚಾ ವೆಂಕಟ್ ಸೂಪರ್ ಸ್ಟಾರ್ ಆದ್ನ, ಯಾರೊಬ್ರು ಬೆಳ್ಸಕ್ಕಾಗಲ್ಲ, ಯಾರೊಬ್ರು ತುಳಿಯಕ್ಕಾಗಲ್ಲ. ಇದೊಂದು ಅರ್ಥ ಮಾಡ್ಕೋ, ಟ್ಯಾಲೆಂಟ್ ಇದ್ರೆ ಮ್ಯಾಲ ಬಂದೇ ಬರ್ತಾರೆ, ಟ್ಯಾಲೆಂಟ್ ಇಲ್ಲಾಂದ್ರೆ ಯಾರು ಬರಲ್ಲ. ಅದೇ ಟ್ಯಾಲೆಂಟ್ಗೆ ಕಾಲ ಇರೋರು ತುಂಬಾ ಮಂದಿ ಇರ್ತಾರೆ, ಅದು ತಿಳ್ಕೊಳ್ಳಿ. ಅದೇ ಟ್ಯಾಲೆಂಟ್ಗೆ ಕಾಲ ಎಳೆಯವರು ತುಂಬಾ ಮಂದಿ ಇರ್ತಾರೆ. ಈ ತರ ನನ್ನ ಬಗ್ಗೆ ಕೆಟ್ಟ ಪ್ರಚಾರ ಮಾಡಿ ನನ್ನ ಕಾಲ ಎಳೆಯಿದ್ದಾರೆ. ನೀನು ಈ ತರ ನನ್ನ ಅಪ್ಪ ಪ್ರಚಾರ ಮಾಡಿ ನನ್ನ ಕಾಲ ಎಳೆಯಿದ್ದಾರೆ, ಅದಕ್ಕೆ ನಾನೇ ಮೀಡಿಯಾ ಬಂದಿರೋದು. ಎಷ್ಟು ಪಿಕ್ಚರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ಯಾ? ಕ್ಲಾಪ್ ಬೋರ್ಡ್ ಬಗ್ಗೆ ಕೇಳ್ತೀನಿ, ಕೆಲವು ಕ್ವಶನ್ ಉತ್ತರ ಕೊಡ್ತೀಯಾ? ಆಸ್ ಅ ಡೈರೆಕ್ಟರ್ ಸರ್,
ಫ್ರೇಮ್ಸ್ ಅಂದ್ರೆ ಗೊತ್ತ ಡೈರೆಕ್ಷನ್ ಅಲ್ಲಿ ಈಗ 20 ಫ್ರೇಮ್ಸ್ ಆಮೇಲೆ ಫಿಲ್ ಅಪ್ ಮಾಡ್ತೀನಿ ಫಸ್ಟ್ ಈ ಮ್ಯಾಟರ್ ಬಗ್ಗೆ ಮಾತಾಡೋಣ ಹೇಳು 20 ಫ್ರೇಮ್ ಅಂದ್ರೆ ಏನು ನೆಗೆಟಿವ್ ಅಂದ್ರೆ ಏನು ನೆಗೆಟಿವ್ ನಾನು ಈಗ ರೀಲ್ ಅಲ್ಲಿ ಮಾಡ್ತಲ್ಲ ಡಿಜಿಟಲ್ ಮಾಡ್ತಿದ್ದೀನಿ ಫಸ್ಟ್ 20 ಫ್ರೇಮ್ ಬಿಟ್ಟು ಈ ಮ್ಯಾಟರ್ ಬಗ್ಗೆ ಮಾತಾಡಿ ಬಕೆಟ್ ಗುಳಿ ಇರ್ದಿ ಬಕೆಟ್ ಗುಳಿ ಇರ್ದಿ ಒಬ್ಬ ಡೈರೆಕ್ಟರ್ ಎಲ್ಲರೂ ಎಲ್ಲ ಡೈರೆಕ್ಟರ್ ಕಷ್ಟ ಇರುತ್ತೆ ನಾನು ಕಷ್ಟಪಟ್ಟಿದ್ದೀನಿ ನಾವು ಕ್ಲಾಪ್ ಬಾಡಿ ಯಾರು ಕಾಲಿಲ್ಲ ಈ ತರ ನೋಡಬಾರದು ಇವತ್ತು ಸೀನಿಯರ್ ಲೈಟ್ ಅನ್ನ ಹೆಗ್ಲು ಮೇಲೆ ಹಾಕೊಂಡು ಹೋದ ಮುಚ್ಚಾ ವೆಂಕಟ್ ಒಬ್ಬ ಲೈಟ್ ಬಾಯ್ ಕಷ್ಟ ನೋಡ್ತಾ ಮುಚ್ಚಾ ವೆಂಕಟ್ ಲೋ ಬಜೆಟ್ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿ ಪಿಕ್ಚರ್ ಮಾಡಿದ್ರು ನಂಗು ನೋವು ಗೊತ್ತಿದೆ ಸರ್ ಎಷ್ಟಂತ ಹೌದಾ ಸರಿ ನಿಮಗೆ ಡೈರೆಕ್ಷನ್ ಬಗ್ಗೆ ಒಂದೆರಡು ಕ್ವೆಶ್ಚನ್ ಕೇಳ್ತೀನಿ ಹೇಳ್ತೀಯಾ ಸರ್ ಇದು ತುಂಬಾ ಇದಾಯ್ತು ಮ್ಯಾಟ್ರ್ ಬಗ್ಗೆ ಮ್ಯಾಟ್ರ್ ಬಗ್ಗೆ ನಿಮ್ಮ ಕ್ಲಾಪ್ 24 ಫ್ರೇಮ್ ನೆಗೆಟಿವ್ ಅದು ಬೇಡ ನಮ್ಗೆ ಈಗ ನಂಗೆ ನಂಗೆ ಸೊಲ್ಯೂಷನ್ ನಂಗೆ ಇದು ಬೇಕು ನ್ಯಾಯ ಬೇಕು ಹುಡುಗಿ ಕೂಡ ನಮ್ಮ ಮನೆ ಹೆಣ್ಮಗು ಗೌರವ ಕೊಡ್ತೀನಿ ಮಾತ್ ಕೇಳಿ ನಾನು ಇನ್ನೊಂದ್ ನಿಮಿಷ ಹೆಣ್ಮಕ್ಳಿಗೆ ನಾನು ತುಂಬಾ ಗೌರವ ಕೊಡ್ತೀನಿ ಮಾತ್ ಕೇಳಿ ನೀವ್ ಒಬ್ರಲ್ಲ ನಾನು ನನ್ನ ತಾಯಿ ತಾಯಿ ಒಟ್ಟಿಂದ ಹುಟ್ಟಿದಾನು ಬೇರೆ ಈಗ ಅಲ್ಲ ನಾನು ಹೆಣ್ಮಕ್ಳಿಗೆ ಗೌರವ ಕೊಡ್ತೀನಿ ಒಂದ್ ಮಾತ್ ಕೇಳಿ ಐಟಮ್ ಸಾಂಗ್ ನೋಡಿ ಮಾತಾಡ್ತೀರಲ್ಲ ನೀವು ನೋಡಿ ಮಾತಾಡಿ ವಿಡಿಯೋ ತೋರಿಸಿ ನಾನು ಎಲ್ಲಿ ಎಕ್ಸ್ಪೋಸ್ ಮಾಡಿಲ್ಲ ನೀವು ಹುಡುಗಿ ಏನಂತವಳೆ ಕೊಟ್ಟಿಲ್ಲ ಅಂತ ಹೆಣ್ಮಕ್ಳು ಇರಪ್ಪ ನಾನು ಹೇಳ್ತೀನಿ ದುಡ್ಡು ಕೊಟ್ಟಿಲ್ಲ ಅಂತ ಒಂದ್ ಹೆಣ್ಮಗು ನಮ್ಮ ಮನೆ ಹೆಣ್ಮಗು ಯಾರ ಹೆಣ್ಮಗು ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾರ ಇವನು ಹೆಣ್ಣನ್ನ ಮಿಸ್ಯೂಸ್ ಮಾಡ್ಕೊಂಡವನೆ ಅಂತ ಅಂದಾಗ ದಿಸ ಅವ್ರ ಲೈನ್ ಅಲ್ಲಿ ಇದ್ರೆ ಮತ್ತೆ ಅವ್ರು ಕೇಳಿಸ್ತೇ ಆಕ್ಚುಲಿ ಯಾಕೆಂತಂದ್ರೆ ಶೂಟಿಂಗ್ ಶೂಟಿಂಗ್ ಅರ್ಧ ಆಗಿದಾಗ ಮಂಡ್ಯದಲ್ಲಿ ಶೂಟ್ ಮಾಡಿದೀವಿ ದಿಶಾ ಅವರು ಮಂಗಳೂರಿಂದ ಮಂಡ್ಯಕ್ಕೆ ಬಂದಿದ್ದಾರೆ ನಾವೇ ರಿಸೀವ್ ಮಾಡಿದ್ವಿ ಹುಡುಗರುಗಳೆಲ್ಲ ಸಪೋರ್ಟ್ ಮಾಡಿದೀವಿ ಇವ್ರನ್ನ ಅಲ್ಲಿ ಫ್ಯಾಮಿಲಿ ಮನೇಲಿ ಇರಿಸಿದೀವಿ ಎಷ್ಟು ರೆಸ್ಪೆಕ್ಟ್ ಓದಿದೀವಿ ಎಷ್ಟಿದಾಗದೆ ಇವನು ಇದ್ದಾನೆ ಜೊತೆಲಿ ಎರಡು ಡೈರೆಕ್ಟರ್ ಇದಾರೆ ಎಲ್ಲರೂ ಎಲ್ಲರೂ ಇದಾರೆ ಒಂದು ಹುಡುಗಿ ಒಂದು ಮೆಸೇಜ್ ಮಾಡ್ತಾರೆ ನವಿದ ಮಂಡ್ಯ ಶೂಟಿಂಗ್ ಮಾಡಕ್ಕೆ ಇಡೀ ಮಂಡ್ಯ ಜೊತೆ ಸಾಥ್ ಕೊಟ್ಟಿದ್ದಾರೆ ಒಂದು ಮಾತು ಹೇಳ್ತೀನಿ ಕೇಳ ನಾನು ಮಂಡ್ಯದ ಹುಡುಗ ನೋಡಿ ನನ್ನ ಹತ್ರ ಮಂಡ್ಯ ಬಗ್ಗೆ ಹೇಳ್ಬೇಡ ಮಂಡ್ಯ ಹುಡುಗ ಮಂಡ್ಯ ಪಕ್ಕ ಐಟಮ್ ಸಾಂಗ್ ಇಲ್ಲ ಅಂತ ಹೇಳಿದ್ರೆ ಓಕೆ ನಾ ಒಪ್ಕರದ ಐಟಮ್ ಸಾಂಗ್ ಪದ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾ ಇದ್ದೀರಾ ನಾನು ಒಪ್ಕತೀನಿ ಇಲ್ಲ ಅಂತ ಹೇಳ್ತಾರೆ ಐಟಮ್ ಸಾಂಗ್ ಒಂದ್ ನಿಮ್ಸ್ ಮಾತಾಡ್ಕೊಂಡು ಕೇಳ್ಬಿಡಿ ಐಟಮ್ ಸಾಂಗ್ ನ ಮಾಡ್ಬೇಕು ಅಂತಂದಾಗ ಯಾವ ರೀತಿ ಇರಬೇಕು ಅಂದ್ಬಿಟ್ಟು ಇಡೀ ಟೀಮ್ ಎಲ್ಲ ಡಿಸ್ಕಸ್ ಮಾಡಿ ಯಾವ್ದನ್ನ ಎಲ್ಲಿ ಹೆಂಗಿರ್ಬೇಕು ಒಂದು ಮೆಲೋಡಿ ಸಾಂಗ್ ಹೆಂಗಿರುತ್ತೆ ಅದೇ ತರ ಡ್ರೆಸ್ ಹಾಕಿ ಇದ್ ಮಾಡಿದೀವಿ ಎಲ್ಲಿ ಎಕ್ಸ್ಪೋಸ್ ಆಗ್ಬಾರ್ದು ಯಾಕೆ ನಮ್ ಸಿನಿಮಾವ ಪ್ರತಿಯೊಬ್ರು ಮನೆ ಮಂದಿ ಎಲ್ಲ ಕುಂತ್ಕೊಂಡ್ ನೋಡುವಂತದ್ದು ಆಯ್ತಾ ಈಗ ನಾನು ಒಂದ್ ಮಾತು ಹೇಳ ಈಗ ನಾನು ಒಂದ್ ಮಾತು ಹೇಳ ಐಟಮ್ ಸಾಂಗ್ ಅನ್ನ ಪದ ಉಪಯೋಗಿಸ್ಕೊಡ್ದು ಓಕೆ ಒಪ್ಪಲ್ಲ ಓಕೆ ಒಪ್ಪಲ್ಲ ಅದ್ ಹೇಳ್ತಲ್ಲ ನೀವ್ ಹೇಳಿದೆಲ್ಲ ಪದ ಉಪಯೋಗಿಸ್ಕೊಂಡು ನಾವ್ ಹೇಳ್ತಾ ಹೆಣ್ಮಕ್ಳಿಗೆ ನೋವಾಗುತ್ತೆ ಈಗ ಹೆಣ್ಮಕ್ಳಿಗೆ ನೋವಾಗುತ್ತೆ ಸರ್ ಗಂಡಸರಿಗೆ ರೈಟ್ಸ್ ಇಲ್ಲ ನೀವು ಮಾಡ್ಕೊಳ್ಳೋದು ಸರ್ ನೀವ್ ಹೇಳ್ತಿರೋದೆಲ್ಲ ಕರೆಕ್ಟ್ ಒಪ್ಕೊಳ್ಳೋಣ ಐಟಮ್ ಅಂತ ಯೂಸ್ ಮಾಡ್ತಿರೋ ತಪ್ಪು ಒಪ್ಕೊಳ್ಳೋಣ ಆದ್ರೆ ಇದನ್ನ ನಾವ್ ಯೂಸ್ ಮಾಡಿಲ್ಲ ಆಲ್ರೆಡಿ ಯೂಸ್ ಮಾಡಿದ್ದಾರೆ ಅಭಿಮಾನಿಗಳು ಮಾತಾಡಿ ನೀವು ಸರ್ ನಿಮಗೆ ಮತ್ತೆ ಐಟಮ್ ಅಂತ ನೀನ್ ಹೆಂಗೆ ಹೇಳಿದೆ ಐಟಮ್ ಸಾಂಗ್ಗೆ ನೀನೇನಂದೆ ಒಂದ್ ನಿಮಿಷ ಇರು ಒಂದ್ ನಿಮಿಷ ಮಾತಾಡ್ತೀನಿ ನೀನೇನಂದೆ ಬೆಳಿಗ್ಗೆ ನೀನ್ ಇಂಟರ್ವ್ಯೂ ಅಲ್ಲಿ ನೋಡಿದೆ ಏನಂತಂದೆ ನಾನು ಓದ್ ಪಿಕ್ಚರ್ ಐಟಮ್ ಸಾಂಗ್ ಯಾವ್ದೋ ಓದ್ ಪಿಕ್ಚರ್ ಇನ್ನೊಂದ್ ಪಿಕ್ಚರ್ ಐಟಮ್ ಸಾಂಗ್ ಮಾಡಿದೀನಿ ತುಂಬಾ ನೀಟಾಗಿ ತೋರಿಸಿದೀನಿ ಐಟಮ್ ಸಾಂಗ್ ಅನ್ನ ಪದ ಉಪಯೋಗಿಸ್ಬೇಕು ಏನ ಸರ್ ನೀವು ಹೇಳ್ತಿರೋದು ಹೆಣ್ಣಿನ ಬಗ್ಗೆ ಎಲ್ಲ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀರಾ ಆದ್ರೆ ಒಂದ್ ನಿಮಿಷ ತಾಳ ಸರ್ ನೀವು ಏನ್ ಮಾತಾಡ್ತಿದ್ರೆ ಕರೆಕ್ಟ್ ಆಗಿದೆ ಹೆಣ್ಣಿನ ಬಗ್ಗೆ ಹೇಳ್ತಾ ಇರೋದೆಲ್ಲ ಕರೆಕ್ಟ್ ಆಗಿದೆ ಬಟ್ ಆದ್ರೆ ಈ ಮೂವಿಲಿ ಆ ತರ ನಡೆದಿಲ್ಲ ಅಂತ ನಮ್ ವಾದ ಅಷ್ಟೇ
ಬೇರೆ ಕಡೆ ನಡೆದಿರ್ಬೋದು, ಬೇರೆ ಕಡೆ ಏನಾರ ಮಾಡಿರ್ಬೋದು, ಕಮಿಟ್ಮೆಂಟ್ ಇರ್ಬೋದು, ಏನಾರ ಇರ್ಬೋದು, ಬಟ್ ಆದ್ರೆ ಈ ಮೂವಿಲಿ ಆತರ ನಡೆದಿಲ್ಲ. ಯಾಕಂದ್ರೆ ನಾನು ಹೇಳೋದು ಒಂದೇ ಪಾಯಿಂಟ್, ಆ ಹೆಣ್ಣು ನೀನೇನೋ ಡಿಫಾಮೇಷನ್ ಕೇಸ್ ಫೈಲ್ ಮಾಡ್ತೀನಿ ಹೆಣ್ ಮೇಲೆ ಅಂದಲ್ಲ ಸರ್, ಒಂದ್ ಸೆಕೆಂಡ್, ಆ ಹುಡುಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಒಂದ್ ಹೇಳ್ತೀನಿ ಕೇಳೋ, ನಾನ್ ಅವೈಲೇಬಲ್ ಸರ್, ಆ ಹುಡುಗಿ ಅವೈಲೇಬಲ್, ಒಂದ್ ನಿಮಿಷ ನಾನ್ ಮಾತಾಡ್ತೀನಿ ಕಣೋ, ಮಾತಾಡಿ, ನಾನ್ ಅವೈಲೇಬಲ್, ಆ ಹೆಣ್ಣು ನಾನ್ ಕರ್ಕೊಂಬತ್ತೀನಿ, ಇದೇ ಸ್ಟುಡಿಯೋಗೆ ಕರ್ಕೊಂಬತ್ತೀನಿ, ನಾನ್ ಅವೈಲೇಬಲ್, ಗೊತ್ತಾ? ಒಂದ್ ಹೆಣ್ಣಿನ ಪವರ್ ಗೊತ್ತಾ ಸರ್? ಈಗ ನೀವು ಗಂಡಸ್ರ ಬೇಕಾದ್ರೆ ಮಾತಾಡ್ಬಿಡ್ತೀರಾ ಹೆಣ್ಮಕ್ಳು ಬಗ್ಗೆ, ಹೆಣ್ಮಗಳೇ ಸರಿ ಇಲ್ಲ ಅನ್ಬಿಡ್ತೀರಾ ಸರ್? ಮದುವೆ ಆಗೋವಾಗ ನೀವು ನಾವು ಅಕ್ಕ ತಂಗಿರಿದ್ದಾರೆ ಅದನ್ನ ನಾನು ಹೇಳ್ತಾ ಇಲ್ಲ. ಹೌದು ಕಣೋ, ನೀನ್ ಮಾತಾಡ್ಬೇಡ, ನಾನು ಡೈರೆಕ್ಟರ್ ಹತ್ರ ಮಾತಾಡ್ತಾ ಇರೋದು. ನೀನ್ ಯಾರು? ನಿನ್ನ ಹೆಸರೇನು? ನನ್ನ ಹೆಸರು ಗಿರಿಧರ್. ನೀನು ಹೆಸರು ಕರೆಕ್ಟ್ ಆಗಿ ಉಳ್ಸ್ಕೋ. ನೀನ್ ಈ ತರ ಮಾತಾಡಿದ್ರೆ ಇವಾಗ ನಿನ್ನ ಹತ್ರವಾಗಿಂದ ಮಾತಾಡಿಲ್ಲ ಸರ್, ಅವ್ರ ಹೆಸರು ಅವ್ರಿರ್ತಾರ, ಹೇಳೋ ಅವ್ರಿಗೂ ಕೇಳೋ, ಹೆಣ್ಣು ಬಗ್ಗೆ ಹೇಳೋ, ಒಂದೇ ತಿನ್ ಕೇಳೋ. ಆ ಹೆಣ್ಣು ವಿಷಯಕ್ಕೆ ಹೋದ್ರೆ ಹುಚ್ಚ ವೆಂಕಟ ಹೆಂಗಿಲ್ತಾನ್ ಗೊತ್ತಾ? ಅದಂತ ಸತ್ಯ. ಒಂದು ಮಾತು ಹೇಳ್ತೀನಿ, ಪ್ರಾಣ ತೆಗಿಯಕ್ಕೂ ರೆಡಿ, ಜೈಲ್ ಹೋಗ್ತೀನಿ, ಬಟ್ ಬೇಲ್ ತಗೊಂಡ್ ಬರ್ತೀನಿ, ಮತ್ತೆ ನಿಮ್ ಪ್ರಾಣ ತೆಗಿತೀನಿ. ಜೈಲ್ಗೆ ಹೋದಾಗ ಬುಡ್ಸ್ಕೊ ಬಂದವ್ರು ಯಾರು ಅಂತ ನಿಮ್ಗೂ ಗೊತ್ತಿದೆ, ಯಾರು ಬುಡ್ಸ್ಕೊ ಬರಕ್ ಇರ್ಲಿಲ್ಲ. ಏನ ಜೈಲ್ಗೆ ಹೋಗಿದ್ರಲ್ಲ ನೀವು, ಆಗ ನೀವ್ ಹೇಳ್ತಿದಾಗ ನಾವು ನಿಮ್ ಜೊತೆ ಕಣ್ಣೀರ್ ಹಾಕಿದೀವಿ, ಹುಚ್ಚ ವೆಂಕಟ ಹಿಂಗ್ ಐತಲ್ಲ ಅಂತ. ಏನ್ ಕೇಂದ್ರೆ ತನ್ನದೇ ಒಂದೇ ನಿಮ್ ನಿಮ್ಗೆ ಹುಡುಗಿರಿಗೆ ಬೆಲೆ ಕೊಡ್ತಾರೆ ಹುಚ್ಚ ವೆಂಕಟ್ ಅನ್ನೋದು ನಮ್ಗೆ ಬಹಳ ಮೈಂಡ್ ಅಲ್ಲಿ ಬಹಳ ಇದೆ. ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟಿದ್ದು, ನೀವು ಜೈಲ್ಗೆ ಹೋಗಿದಾಗ ಬುಡ್ಸ್ಕೊ ಬಂದಾಗ ನಾವು ಅಂತಿದ್ದೋ ನಾವು ಹೋಗಿ ಯಾಕೆ ಬುಡ್ಸ್ಕೊ ಬರ್ಬಾರ್ದು ಅಂದ್ಬಿಟ್ಟು, ಆಮೇಲೆ ಯಾರು ಒಕ್ಕಲಿಗರ ಸಂಘದಿಂದ ಇವ್ರು ಯಾರು ಬುಡ್ಸ್ಕೊ ಬಂದ್ರೆ ನಿಮ್ಮನ್ನ ಪ್ರತ್ಯಕ್ಷವಾಗಿ ಕಂಡ್ರೆ ಪ್ರಾಮಾಣಿಸಿ ನೋಡುವಂತ ಗಾದೆ ಅದೇ, ಅದನ್ನು ಪಕ್ಕ ತಿಳ್ಕೋಬೇಕು. 100% ಇವನು ತಪ್ಪೇ ಮಾಡಲ್ಲ ಅಂತ ಅದೇನ್ ಸಿಚುವೇಶನ್ ಕೊಡಲ್ಲ. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಸ್ವಾಮಿ ಮಂಡ್ಯ. ಮಂಡ್ಯ ಹೆಸರು ಉಪಯೋಗಿಸ್ಬೇಡ, ಸ್ವಾಮಿ ಅಂತ ಉಪಯೋಗ. ಮಂಡ್ಯ ಮಂಡ್ಯ ಅಂತ ಉಪಯೋಗ ತಕ್ಷಣ ನಾನು ತಪ್ಪಾಡ್ಬಿಟ್ರೆ ಬಿಟ್ಬಿಡ್ತೀನಿ ಅನ್ಕೊಂಬೇಡ. ಮಂಡ್ಯ ಮಂಡ್ಯ ಅಂತ ತಕ್ಷಣ ಬಿಟ್ಬಿಡ್ತೀನಿ ಅನ್ಕೊಂಬೇಡ, ಅರ್ಥ ಆಯ್ತಾ? ಇದರ್ಥ ಮಾಡ್ಕೊಂಡು ನಾನು ಮಂಡ್ಯದವನೇ. ಮಾಡು, ಒಂದ್ ನಿಮಿಷ ಮಾತಾಡ್ಕೊಡ್ರಿ, ಈಗ ಮಾತಾಡ್ಕೊಡ್ ಸ್ವಾಮಿ, ಮಾತಾಡ್ಕೊಡ್, ಅರ್ಥ ಆಯ್ತಾ? ಹೆಣ್ಣತ್ರ ಇವಾಗ ಕರ್ಸ್ಬೇಕು, ನಾನು ಕರ್ಸ್ತೀನಿ, ನಾನು ಕರ್ಸ್ತೀನಿ, ಅವ್ರಿಗೆ ನಾನೇ ಫ್ಲೈಟ್ ಚಾರ್ಜ್ ಕೊಡ್ತೀನಿ. ಅಪಾಲಜಿ ಕೇಳ್ಬೇಕ, ಅಪಾಲಜಿ ಕೇಳ್ಬೇಕು, ಫ್ಲೈಟ್ ಚಾರ್ಜ್ ನಾನೇ ಕೊಡ್ತೀನಿ, ಅಪಾಲಜಿ ಕೇಳ್ಬೇಕು. ಒಂದು ಮಾತಾಡಿದ್ರು ಜೈಲ್ಗೆ ಹೋಗಕ್ ರೆಡಿ, ಬೇಲ್ ಐತೆ, ವಾಪಸ್ ಬರ್ಬೋದು ಆಚೆ. ಯಾರು ಎಸ್ಕೇಪ್ ಆಗ್ತಾರೆ ಅವ್ರನ್ನೂ ಕೊಲ್ತೀನಿ, ಮತ್ತೆ ಜೈಲ್ಗೆ ಹೋಗ್ತೀನಿ, ಬೇಲ್ ಐತೆ. ಹುಚ್ಚ ವೆಂಕಟ್ ಏನ್ ಮಾಡಿದ್ರು ಕೇಸ್ ಆಗಲ್ಲ, ಕೇಸ್ ಆಗಕ್ ಬಿಡಲ್ಲ. ಒಂದ್ ನಿಮಿಷ ನಾನು ಮಾತಾಡಕ್ ಬಿಡ್ಬೇಕು, ಕಮರ್ ಪ್ಲೀಸ್, ಒಂದ್ ನಿಮಿಷ ಮಾತಾಡಕ್ ಬಿಡ್ಬೇಕು, ಒಂದ್ ನಿಮಿಷ ಮಾತಾಡ್ಬೇಕು, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಕೇಳಿ, ಒಂದ್ ನಿಮಿಷ ಮಾತಾಡಕ್ ಬಿಡ್ಬೇಕು. ನಾನ್ ಫ್ಲೈಟ್ ಚಾರ್ಜ್ ಕೊಡ್ತೀನಿ ಆ ಹುಡುಗಿಗೆ, ಕಷ್ಟ ಆ ಹುಡುಗಿ ಬರ್ಬೇಕು, ಅಪಾಲಜಿ ಕೇಳ್ಬೇಕು. ಒಂದು ಮಾತು ಆ ಹುಡುಗಿ ಬಿರೋದು ಹಾಗೆ ಮಾತಾಡಿದ್ರು ಒಂದ್ ನಿಮಿಷ ವೆಂಕಟ ಅವರು, ಒಂದ್ ನಿಮಿಷ ಮಾಡಿಲ್ಲ ಅಂತ ಹೇಳ್ತಾರೆ ಸಿನಿಮಾ ಟೀಮ್. ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ಬಿಸಿ ಏರಿದ ಚರ್ಚೆ ನಡೀತಾ ಇದೆ. ಎಸ್ಪೆಷಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಚ್ಚ ವೆಂಕಟ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕೆ ಆರಂಭ ಮಾಡಿದ ತಕ್ಷಣ ಸ್ವಲ್ಪ ಕಾವ್ಯದ ಚರ್ಚೆಯಲ್ಲಿ ನಡೀತಾ ಇದೆ. ಈಗ ನಮ್ಮ ಜೊತೆಗೆ ದಿಶಾ ಇದ್ದಾರೆ, ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ನಟಿಸಿರುವಂತಹ ನಟಿ. ನಾವು ಅವ್ರನ್ನ ನಾವು ಈಗ ಮಾತಾಡಿಸೋಣ. ದಿಶಾ ಅವರೀಗ ಇಷ್ಟೊತ್ತು ನೀವು ಹುಚ್ಚ ವೆಂಕಟ್ ಅವರು ಮಾತನಾಡಿದ್ದನ್ನು ಕೂಡ ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಅವ್ರು ಹೇಳ್ತಾ ಇರುವಂಥದ್ದು ದಿಶಾ ಅವರಿಗೆ ಸಮಸ್ಯೆ ಆಗಿಲ್ಲ ಅಂದರೆ ಶರಣ್ಯಗೂ ಆಗಿಲ್ಲ ಅಂತ ಅರ್ಥ ಅಲ್ಲ. ದಿಶಾ ಅವ್ರಿಗೆ ಸಮಸ್ಯೆ ಆಗಿಲ್ವಾ, ಫೈನ್, ಒಳ್ಳೆಯದು. ಆದರೆ ಶರಣ್ಯಗೂ ಆಗಿಲ್ಲ ಅಂತ ಹೆಂಗೆ ಹೇಳ್ತೀರಿ? ದಿಶಾ ಅವ್ರಿಗೆ ಆಗಿಲ್ಲ ಅಂತ ಅದು ಹೆಂಗೆ ಸರ್ಟಿಫಿಕೇಟ್ ಕೊಡ್ತಾರೆ ದಿಶಾ ಅವರು ಅನ್ನೋಂಥದ್ದು ಇದಿರುವಂಥ ಪ್ರಶ್ನೆ. ಬಿಕಾಸ್ ನಾವು ಇಷ್ಟು ಮೆಂಬರ್ಸ್ ಇದ್ದೀವಿ, ಫಿಮೇಲ್ ಮೆಂಬರ್ಸ್ ಈ ಟೀಮಲ್ಲಿ, ನಮ್ಮ ಯಾರ ಜೊತೆ ಆ ಥರ ಬಿಹೇವ್ ಮಾಡಿಲ್ಲ. ಮತ್ತು ಸರ್ ಇರುವ ಮಾತು, ಅವರು ಬಾಂಬೆ ಹುಡುಗಿ, ನಾವು ಲೋಕಲೈಟ್ ಗರ್ಲ್ಸ್, ಅದು ಹೇಳೋಕ್ಕೆ ಸಿ, ಐ ಆಮ್ ಪರ್ಸನಲಿ ಟಾಕಿಂಗ್ ಅಬೌಟ್ ಮೈಸೆಲ್ಫ್. ನಾನು ಎನ್ ಆರ್ ಐ ಬಗ್ಗೆ ಕೆಲವರಿಗೆ ರಾಂಗ್ ಇಂಪ್ರೆಷನ್ ಇರುತ್ತೆ ಅಂತ, ಮೇ ಬಿ ಅವ್ರು ಈಸಿ ಗೋಯಿಂಗ್, ಔಟ್ ಗೋಯಿಂಗ್ ಅಂತ ತಿಳ್ಕೊಳ್ತಾರೆ. ಬಟ್ ಆ ರೀತಿ ಆ ಆಸ್ಪೆಕ್ಟಲ್ಲಿ ಮೆಲ್ವಿನ್ ಸರ್ ನನ್ನ ಯಾವತ್ತೂ ಆ ರೀತಿ ಮಾತಾಡಿಸಿಲ್ಲ. ಒಂದು ಬ್ರದರ್ ಥರ, ಒಂದು ಫ್ರೆಂಡ್ ಥರ, ಒಂದು ಮೆಂಟರ್ ಥರ ಅಷ್ಟು ಚೆನ್ನಾಗಿ ಒಂದು ಹೆಲ್ದಿ ರೀತಿಯಲ್ಲಿ ಮಾತಾಡಿದ್ದಾರೆ. ನಮಗೆ ಒಂದು
ಒಂದ್ ಮನುಷ್ಯ ಮಾತಾಡಿದ ಇದ್ರ ರೀತಿಯಲ್ಲಿ ಗೊತ್ತಾಗತ್ತೆ ನಮ್ಗೆ ಅವ್ರು ಹೆಂಗೆ ಅಂತ. ಆ ರೀತಿ ನೋಡುವಾಗ ಸರ್ ಇಸ್ ವೆರಿ ಡೀಸೆಂಟ್, ಅವ್ರ ಮಾತು ಅಷ್ಟು ಹಂಬಲ್, ಅಷ್ಟು ಪೊಲೈಟ್, ಮತ್ತೆ ಅವ್ರು ಅಷ್ಟು ಫೋಕಸ್ ಆಗಿದ್ದಾರೆ. ವರ್ಕ್ ಬಿಟ್ಟು ಬೇರೆ ಯಾವ್ದ್ರಲ್ಲಿ ಅವ್ರು ತಲೆ ಹಾಕಲ್ಲ. ಅವರು ಬೇರೆ ಯಾವ್ದು, ನಾವು ಕೂಡ ಏನಾರು ಕಾಮಿಡಿ ಮಾಡಿದ್ರೆ ಅವ್ರು ಆ ವಿಷಯ ಏನು ಮಾತಾಡಲ್ಲ, ಅವರಾಯ್ತು ಅವ್ರ ಕೆಲಸ ಆಯ್ತು. ಆ್ಯಂಡ್ ರೈಟ್ ನಾವು ಈ ಮೂವಿ ಬಿಟ್ಟು ಅವ್ರಿಗೆ ಬೇರೆ ಯಾವ ಬಗ್ಗೆ ಅವ್ರ ಯಾವ ಮನಸ್ಸು ಯಾವುದಕ್ಕೆ ಅವ್ರು ಹಾಕ್ತಾ ಇಲ್ಲ. ನಾನು ನೋಡ್ತಾ ಇದ್ದೀನಿ, ಮೇ ಬಿ ಫ್ರಮ್ ದ ಮಂತ್ ಆಫ್ ಮೇ ನನಗೆ ಸರ್ ಪರಿಚಯ ಆಗಿದೆ. ಆಗಸ್ಟಲ್ಲಿ ನಮ್ಮ ಶೂಟ್ ಆಗಿ ಸ್ಟಾರ್ಟ್ ಆಗಿರೋದು. ಬಟ್ ಫ್ರಮ್ ಮೇ ಟಿಲ್ ಇವಾಗ ತನಕ ಸರ್, ಈ ಮೂವಿ ರಿಲೀಸ್ ಆಗುವ ತನಕ ಸರ್ ಈ ಮೂವಿ ಬಿಟ್ಟು ಸರಿ ನಿದ್ದೆ ಮಾಡ್ತಾ ಇಲ್ಲ, ಅವರು ಸರಿ ಊಟ ಮಾಡ್ತಾ ಇಲ್ಲ. ಪಾಪ ಅವ್ರು ಕೂದಲು ನೋಡ್ಬೋದು ಸ್ವಲ್ಪ ಗ್ರೇ ಆಗಿದೆ. ಈ ಯಂಗ್ ಏಜಲ್ಲಿ ಗ್ರೇ ಆಗಬೇಕಿದ್ರೆ ಅಷ್ಟು ಸ್ಟ್ರೆಸ್ ತೊಗೊಳ್ತಾ ಇದ್ದಾರೆ ಅವರು. ಈ ರೀತಿ ಸಿಚುವೇಶನ್ ಇರುವಾಗ ಇದಂತೂ ಐ ಕ್ಯಾನ್ ನಾಟ್ ಬಿಲೀವ್ ಇಟ್, ನಾನು ನಂಬಲ್ಲ. ಹುಡಿಗಿ ಅಂತ ನಾನ್ ಮಾತಾಡ್ಲ, ಆ ಹುಡುಗಿ ಅಂತ ತಮ್ಮ ಹೆಸರು ನಿಶಾ ಅವ್ರಲ್ವಾ? ದಿಶಾ, ದಿಶಾ, ದಿಶಾನಾ? ಹೌದ್ ಸರ್. ದಿಶಾ ಅವ್ರೆ, ಅವ್ರು ಊಟ ಬಿಟ್ಟಿದ್ದಾರೆ, ನಿದ್ದೆ ಬಿಟ್ಟಿದ್ದಾರೆ, ನಿಮ್ಗೆ ಗೊತ್ತು ಸರ್. ಜೊತೆಗೆ ಸಿನಿಮಾ ಸಿನಿಮಾ ರಂಗದಲ್ಲಿ ಊಟ ಬಿಟ್ಟಿದ್ದಾರೆ, ಒಂದ್ ನಿಮಿಷ ಹೇಳ್ತೀನಿ ಕೇಳೋ ಡಾಕ್ಟರ್ ಅಲ್ಲ ನೀವು, ಹಂಗೆಲ್ಲ ಕಂಡಿಡಿಯಾಗಿದ್ರೆ ಬಹಳ ಇದು. ಅವ್ರು ಊಟ ಬಿಟ್ಟವ್ರ ಗ್ರೇ ಇದೆ, ಅವ್ರ ಕೂದಲು ಗ್ರೇ ಆಗ್ತಾ ಇದೆ, ಏನ್ರಿ ಡೈಲಾಗ್ ಇದು? ಸಿ ಯು ಆರ್ ಆಲ್ಸೋ ಗರ್ಲ್, ಪ್ಲೀಸ್ ಐ ಟೆಲ್ ಯು ಒನ್ ಥಿಂಗ್ ಸರ್, 35 ಒಂದ್ ನಿಮಿಷ ಮಾತಾಡ್ತೀನಿ ಪ್ಲೀಸ್. ಫಾರ್ ಯು ನಥಿಂಗ್ ಇಸ್ ಹ್ಯಾಪನ್ ಬ್ಯಾಡ್, ಸೋ ಯು ಆರ್ ಸ್ಪೀಕಿಂಗ್ ದಿಸ್. ಯು ಕ್ಯಾಂಟ್ ಟೆಲ್ ದಟ್ ಗರ್ಲ್ ಇಸ್ ಬ್ಯಾಡ್ because she has to give that certificate. Who was idu one nimsha being a doctor, okay, you are educated, let me speak in English itself. Yes. You are an educated, try to understand. Okay. That he has left his sleep, food, his hair is becoming gray, etc. How did you see that? From how many months are you seeing him? How many years you have come to cinema industry? From how many years are you there in film industry? For a kind information, you are a doctor, you are not an actor. Now you are becoming an actor. Understood? You should not, yes, support this, yes, guy, and somewhere you are hurting girls because this type of guys might be with one guy. Let me speak. ಈ ತರ ಹುಡುಗರು ಒಬ್ಬರ ಹತ್ರ ಒಂಥರ ಬಿಹೇವ್ ಮಾಡಿ ಇನ್ನೊಬ್ಬರ ಹತ್ರ ಒಂಥರ ಬಿಹೇವ್ ಮಾಡೋ ಸಾಧ್ಯತೆ ಇರುತ್ತೆ. ಆ ಹುಡುಗಿಗಾಗಿರೋ ಅನುಭವಗಳು ಅವ್ರಿಗೆ ಗೊತ್ತು, ನೀವ್ ಹೆಂಗೆ ಅವ್ರ ಅನುಭವಗಳು ಹೇಳ್ತೀರಾ? ಹೌ ಕ್ಯಾನ್ ಯು ಜಡ್ಜ್? ಯುವರ್ ಡಾಕ್ಟರ್. ನನಗೆ ಹೊಟ್ಟೆ ನೋವಿದೆ ಅಂತ ನಿಮ್ಗೆ ಗೊತ್ತಾ? ಈಗ ಇದೆ ಗೊತ್ತಾ ನಿಮ್ಗೆ? ಗೊತ್ತಾಗುತ್ತೆ ಈಗ ನನ್ ಹೊಟ್ಟೆ ನೋವಿದೆ ಅಂತ? ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ನಾನು ಹೇಳಿದ್ರೆ ಗೊತ್ತಾಗೋದು. ಡಾಕ್ಟರ್ ಆಗಿ ನೀವ್ ಹಿಂಗ್ ಮಾತಾಡಿದ್ರೆ ನಿಮ್ಮ ನಿಮ್ಮ ಅದೇನು ಪ್ರೊಫೆಷನ್ಗೆ, ಇಟ್ ಈಸ್ ಅ ಸೇಮ್ ಥಿಂಗ್ ವಾಟ್ ಯು ಆರ್ ಸ್ಪೀಕಿಂಗ್. ದಿಸ್ ವೇ ಯು ಶುಡ್ ನಾಟ್ ಸ್ಪೀಕ್. ಯು ಆರ್ ಎಜುಕೇಟೆಡ್ ಸರ್, ಐ ಆಮ್ ಎಜುಕೇಟೆಡ್ ಬಟ್ ಐ ಆಮ್ ಅ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಫೇಲ್, ಬಟ್ ಐ ಕ್ಯಾನ್ ಸ್ಪೀಕ್ ವಿತ್ ಅ ಡಿಗ್ರಿ ಹೋಲ್ಡರ್ ಆಲ್ಸೋ ಲೈಕ್ ಅ ಡಿಗ್ರಿ ಹೋಲ್ಡರ್. ಅಂಡ್ ದಟ್ ವಿಲ್ ಕಮ್ ಫ್ರಮ್ ಕ್ಯಾರೆಕ್ಟರ್, ನಾಟ್ ಫ್ರಮ್ ದಿ ಬುಕ್ಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ಅರ್ಥ ಆಯ್ತಾ? ತಾವು ದಯವಿಟ್ಟು ಹುಡುಗ ನೋಡಿ, ಒಂದ್ನಿಮಿಷ ನೀವು ಮಾತಾಡಕ್ ಬಿಟ್ಟಿದ್ದೀನಿ. ಐ ಹ್ಯಾವ್ ಲೆಫ್ಟ್ ಯು ಟು ಸ್ಪೀಕ್, ಯು ಹ್ಯಾವ್ ದಿ ರೈಟ್ ಟು ಸ್ಪೀಕ್ ಆಫ್ಟರ್ ಐ ಸ್ಪೀಕ್. ನಾನು ಮಾತಾಡ್ಮೇಲೆ ತಾವು ಮಾತಾಡ್ಬೋದು, ಅಧಿಕಾರ ಇದೆ. ಅರ್ಥ ಆಯ್ತಾ? ಸಿ ಯು ಶುಡ್ ಯು ಶುಡ್ ಸ್ಪೀಕ್, ಯು ಕ್ಯಾನ್ ಸ್ಪೀಕ್ ವಾಟ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ಗಾಟ್, ಅಂಡ್ ಯು ಕ್ಯಾನ್ ಟೆಲ್ ದಟ್ ಗರ್ಲ್ ಇಸ್ ಟೋಲ್ಡ್ ಲೈಸ್. ಹೌ ಕ್ಯಾನ್ ಯು ಟೆಲ್? ನೀವ್ ಹೆಂಗ್ ಹೇಳಕ್ಕಾಗುತ್ತೆ ಆ ಹುಡುಗಿಗೆ ಆ ಎಕ್ಸ್ಪೀರಿಯನ್ಸ್ ಆಗಿರೋ ಸುಳ್ಳು ಹೇಳ್ತಿದ್ದಾರೆ ಅಂತ ಹೆಂಗ್ ಹೇಳ್ತೀರಾ ನೀವು? ನೀವ್ ಇದ್ರಿ 24 ಗಂಟೆ ಇದ್ರಿ ನೋಡಕ್ಕೆ, ಅದು ದೇ 24 hours ನೀರ್ ಕುಡಿತಾನ, ಕೂಡಲು ಬೆಳ್ಳಗಾಗ್ತೀರಿ ಅಂತ. What are you speaking, ma'am? ವ್ಯಕ್ತಿತ್ವ ವಿಚಾರಗಳು ಬೇರೆ ಹೆಣ್ಣು ಮಗುಗೆ ನೋವು ಹಾಕ್ಬಿಡ್ದು. ಅವ್ರವ್ರಿಗೆ ಅವ್ರವ್ ನೋವು ಗೊತ್ತು ಕಣ್ರಿ, ನಿಮ್ಗೆ ಹೆಂಗ್ ಗೊತ್ತ್ರಿ? ನೀವೆಲ್ಲ ಒಂದ್ನಿಮಿಷ ವೆಂಕಟಾರ ದಿಶಾ ಅವ್ರ, ಒಂದ್ ಕ್ಲಾರಿಫಿಕೇಶನ್ ವೆಂಕಟ್ ಅವ್ರೆ. You can't give a certificate saying that that girl is telling lies. Leave certificate kodakagala hudgi sulle antidare anta. I did not say that at all. Who are you to give certificate? Venkat avare, sir, don't take one nimsha please keep quiet. Avaru uta bitta idare anta. Venkat avare, disha avare, one nimsha silent agire, one nimsha venkat avare, one nimsha. Iga swalp hotina munche naavu disha avr hatra maatadsta adanne helidru avaru industry alli compromise anuvantaha holasu ide.
ಸ್ಯಾಂಡಲ್ವುಡ್, ಬಾಲಿವುಡ್ ಅಥವಾ ಯಾವುದೇ ಇಂಡಸ್ಟ್ರಿಯಲ್ಲೂ ಕೂಡ ಟಾಲಿವುಡ್ ಎಲ್ಲಾ ಕಡೆ ಇದೆ. ಆದ್ರೆ ಈ ಸಿನಿಮಾದಲ್ಲಿ ನಮಗೆ ಆ ರೀತಿ ಆಗಿಲ್ಲ. ಈ ಟೀಮ್ ಚೆನ್ನಾಗಿದೆ, ಪಾಪ ಕಷ್ಟ ಪಡ್ತಿದ್ದಾರೆ ಏನೋ ಮಾಡ್ಬೇಕು ಅಂತ ಅಂತ ಅವ್ರು ಹೇಳಿದ್ದು. ಆ ರೀತಿ ಕೆಟ್ಟವ್ರು ಇಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ. ಹೌದು ಕಣೋ, ನಾನು ಅದನ್ನೇ ಹೇಳ್ತಾ ಇರೋದು ಅಮ್ಮರ್, ನಾನು ಹೇಳ್ತಾ ಇರೋದು ಇವ್ರು ಏನು ಎಕ್ಸ್ಪೀರಿಯೆನ್ಸ್ ಆಗಿದ್ದೋ ಇವ್ರು ಹೇಳಿ ತಪ್ಪಿಲ್ಲ ಕಣೋ. ಬಟ್ ಆ ಹುಡುಗಿ ಯಾಕೆ ಹೇಳ್ಬೇಕು, ಆ ಹು�ಡುಗಿ ಸುಳ್ಳು ಹೇಳಿದಳೆ ಅಂತ ಯಾಕೆ ಹೇಳ್ಬೇಕು ಇವ್ರು ಫಸ್ಟು? ನನ್ನ ಪರ್ಸನಲ್ ಒಪಿನಿಯನ್ ಶೇರ್ ಮಾಡ್ತಾ ಇರೋದು ಅಷ್ಟೇ ಸರ್. ನನ್ನ ಪರ್ಸನಲ್ ಅಂತ ಹೇಳಿದೆ, ಐ ವೋಂಟ್ ಬಿಲೀವ್, ನನ್ ಐ ಸೆಡ್ ನಾನು ಬಿಲೀವ್ ಮಾಡಲ್ಲ. ಅವ್ರ ಬಾಯ್ ಅಲ್ಲ, ನಾನು ಎಲ್ಲರನ್ನ ರೆಸ್ಪೆಕ್ಟ್ ಮಾಡ್ತೀನಿ ಸರ್. ಐ ರೆಸ್ಪೆಕ್ಟ್ ಎವ್ರಿ ಒನ್, ಗರ್ಲ್ ಆರ್ ಬಾಯ್, ಎವ್ರಿ ಇಂಡಿವಿಜುವಲ್, ಎವ್ರಿ ಲಿವಿಂಗ್ ಬೀಂಗ್ ಐ ರೆಸ್ಪೆಕ್ಟ್ ಸರ್. ಬಟ್ ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್, ಅವಳ ಬಗ್ಗೆ ನನ್ಗೆ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಹರ್, ಬಟ್ ಅಬೌಟ್ ಮೈ ಡೈರೆಕ್ಟರ್, ಐ ಹ್ಯಾವ್ ವರ್ಕ್ ವಿತ್ ಹಿಮ್ ಫಾರ್ ದಿಸ್ ಮೂವಿ. ಅದೇ ಮಾತಾಡೋದು ನಾನು, ಎಷ್ಟೋ ಜನ ಊಟ ಬಿಟ್ಟ ತಕ್ಷಣ ಡೈರೆಕ್ಟ್ ಆಗಕ್ಕಾಗಲ್ಲ, ನೀರ್ ಬಿಟ್ಟ ತಕ್ಷಣ ಡೈರೆಕ್ಟ್ ಆಗಕ್ಕಾಗಲ್ಲ, ಬಿಳಿ ಕೂದಲು ಬಂದ ತಕ್ಷಣ ಡೈರೆಕ್ಟ್ ಆಗಕ್ಕಾಗಲ್ಲ. ಸಿನಿಮಾ ಒಳ್ಳೆ ಸಿನಿಮಾ ಮಾಡ್ರೆ ಒಳ್ಳೆ ಕತೆ ಮಾಡಿದ್ರೆ ಡೈರೆಕ್ಟ್ ಆಗಕ್ಕಾಗಲ್ಲ. ಇದರ್ಥ ಮಾಡ್ಕೊಳ್ಳಿ, ನೀವು ಬಹಳ ಕಾಳಜಿ ವಹಿಸ್ತೀರಾ ಡೈರೆಕ್ಟರ್ ಬಗ್ಗೆ, ಗುಡ್ಡು. ಆದ್ರೆ ನಾನ್ ವಹಿಸೋದ್ ಕಾಲೇಜಿ ಹುಡುಗಿರ್ ಬಗ್ಗೆ, ನಾಟ್ ಅಬೌಟ್ ಗೈಸ್, ಹುಡುಗರ ಬಗ್ಗೆ ಅಲ್ಲ. ದಿಸ್ ಇಸ್ ಉಚ್ಚಾ ವೆಂಕಟ್ ಸರ್, ಇಟ್ ಇಸ್ ನಾಟ್ ಅಬೌಟ್ ಗೈ ಆರ್ ಗರ್ಲ್ ಸರ್, ಐ ಆಮ್ ಜಸ್ಟ್ ಸೇಯಿಂಗ್ ಅಬೌಟ್ ಟ್ರೀಟ್ಮೆಂಟ್. ಇಟ್ ಇಸ್ ಅಬೌಟ್ ಅ ಗರ್ಲ್, ಐ ಆಮ್ ಟಾಕಿಂಗ್ ಅಬೌಟ್ ಮೈ ಸೆಲ್ಫ್, ದಟ್ಸ್ ಆಲ್. ಇಟ್ ಇಸ್ ಅಬೌಟ್ ಅ ಗರ್ಲ್, ಯೆಸ್ ಔಟ್ ಸರ್, ಇಟ್ ಇಸ್ ಅಬೌಟ್ ಅ ಗರ್ಲ್. ಬಟ್ ಐ ಡೋಂಟ್ ನೋ ಹರ್ ಪರ್ಸನಲಿ ಸರ್, ಇಫ್ ಐ ನ್ಯೂ ಹರ್ ಐ ವುಡ್ ಹ್ಯಾವ್ ಸ್ಪೋಕನ್ ಟು ಹರ್, ಬಟ್ ಐ ನೋ ಮೈ ಡೈರೆಕ್ಟರ್ ಪರ್ಸನಲಿ, ಸೋ ಐ ಆಮ್ ಸಪೋರ್ಟಿಂಗ್ ಹಿಮ್. ಯು ಸಪೋರ್ಟ್ ಹಿಮ್? ಐ ಡೋಂಟ್ ನೋ ಹರ್ ಸರ್, ಐ ಕ್ಯಾನ್ ನಾಟ್ ಕಮೆಂಟ್ ಒನ್ ವರ್ಡ್ ಅಬೌಟ್ ಇಟ್ ಆರ್ ಫಾರ್ ಆಗ್ಲಿ ಅಗೇನ್ಸ್ಟ್ ಆಗ್ಲಿ ಅವಳ ಬಗ್ಗೆ. I did not say, sir. Today please I will get that girl. Sir, please don't accuse me. I'm going to false allegation. I'm going to mention it. You can watch this telecast, sir. I have never mentioned. ಹೆಣ್ಣಿಗೋಸ್ಕರ ಕೋಟಿ ಕೂಡ ಖರ್ಚು ಮಾಡ್ತಾನೆ ಬೀದಿಗೆ ಬರ್ತಾನೆ, ಇದು ಒಂದು ಮೈಂಡ್ ಇಟ್ಕೊ. ನೀವೆಲ್ಲ ಅಪಾಲಜಿ ಕೇಳ್ಬೇಕ, ಇರೋ ಎರಡು ದಿನ ನೀವ್ ಹೆಂಗೆ ಅವ್ನ ಇಟ್ಕೊಂಡು ಚಾನ್ಸ್ ಕೊಡ್ತೀನಿ 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 ಡ್ಯಾನ್ಸ್ ಮಾಡ್ತೀಯ ಮಾಡ್ತೀಯ ಅಂತ ರಿಜೆಕ್ಟ್ ಮಾಡಿದ್ರೆ ನೀವು ಕೇಳ್ಬೇಕು ಅಪಾಲಜಿ. ಇಲ್ಲೇ ಕರ್ತೀನಿ ಈಗ ಮಾಡ್ಕೊಂಡು ಭಯಂಕರ ಕುರ್ತಿಯ. ಅದು ಬಿಟ್ಟು ಎಲ್ಲರೂ ಟ್ರ್ಯಾಕ್ ಕೊಂಡೋಗ್ಬಿಡಿ ಸರ್. ಈಗ ನೀವು ನನಗೆ ಹೊಟ್ಟೆ ನೋವು ಬಂದಿದ್ರೆ ಗೊತ್ತಾಗುತ್ತಾ ಅಂತ ನೀವು ಹೇಳಿದ್ರೆ, ನೀವೆಲ್ಲೋ ಇದೀರಾ ಅವರೆಲ್ಲೋ ಇದೀರಾ ಹೊಟ್ಟೆ ನೋವು ಇಲ್ಲ ಅಂತ ಕಂಡಿಡಿಯಕ್ಕಾಗಲ್ಲ. ಓಕೆ, ಒಪ್ಕರದ ಜೊತೆಲಿ ಇರೋರ್ಗೆ ಹೆಂಗೆ ಏನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ತಾನೆ, ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂತ. ಇರಪ್ಪ ಒಂದೇ ಹೇಳ್ತೀನಿ ಕೇಳು, ನಾನು ನಾನು ನನ್ನ ಪ್ರೀತಿಸೋರ್ ಜೊತೆ ಮಗು, ನನ್ನ ಕ್ಯಾರೆಕ್ಟರ್ ನಿಂಗೆ ಗೊತ್ತಾ? ಪ್ರತಿಯೊಬ್ಬ ಮನುಷ್ಯ ಒಬ್ಬೊಬ್ಬ ವ್ಯಕ್ತಿ ಜೊತೆ ಅವ್ನ ಕ್ಯಾರೆಕ್ಟರ್ ನ ಬದಲಾಯಿಸ್ಕೊಂತಾನೆ, ಅವ್ನ ನಡವಳಿಕೆಯನ್ನ ಬದಲಾಯಿಸ್ಕೊಂತಾನೆ. ಇವಾಗ ನಮ್ಗೆ ಒಬ್ಬ ವ್ಯಕ್ತಿ ಹೆಂಗಿರ್ತಾನೋ ಅದ್ರ ಪ್ರಕಾರ ನಾವು ಬಿಹೇವ್ ಮಾಡ್ತೀರಿ ಅಲ್ವಾ? ಹುಚ್ಚಾ ವೆಂಕಟ್ ಕೂಡ ಪ್ರೀತಿಸೋ ಹುಡುಗರಿಗೆ ಮಗು ತರ, ಹುಡುಗಿರ್ಗೂ ಮಗುನೆ ಹುಡುಗರಿಗೂ ಮಗುನೆ. ಆಯ್ತಾ, ನೀವು ಬರೀ ಒಂದ್ ಮುಖ ನೋಡಿದೀರಾ, ಬಟ್ ಇನ್ನೊಂದ್ ಮುಖನೂ ಐತೆ. ನಾನು ಹೇಳ್ತಾ ಇರೋದು ನೀನ್ ಹೇಳ್ದಲ್ಲ, ಏನ್ ಗೊತ್ತಾಗುತ್ತೆ, ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಒಂದೊಂದರ ಅಂತ ಹೇಳ್ತಾ ಇರೋದು. ಎರಡ್ ದಿನ ನೀವು ಒಂದ್ ನಿಮಿಷ ವೆಂಕಟ ಅವರ, ಒಂದ್ ನಿಮಿಷ ಸ್ವಾಮಿ ಮತ್ತೆ ಮೆಲ್ವಿನ್, ಎರಡ್ ದಿನ ಒಂದ್ ನಿಮಿಷ. ಈ ಹುತ್ತ ಹುತ್ತದ ಸುತ್ತ ಈಗ ವಿವಾದದ ಹುತ್ತ ದೊಡ್ಡದಾಗಿ ಮತ್ತೆ ಬೆಳೀತಾ ಹೋಗ್ತಾ ಇದೆ. ವೆಂಕಟ್ ಅವರ ಮೇಲಿಗೆ ಎರಗ್ ಬಿಟ್ಟಿದ್ದಾರೆ. ಸೊ ಈ ಬಗ್ಗೆ ಚರ್ಚೆ ಮುಂದುವರಿಸೋಣ, ಒಂದು ಸ್ಮಾಲ್ ಬ್ರೇಕ್ ನನ್ನ.
ಮತ್ತೊಮ್ಮೆ ಸ್ವಾಗತ ಮೆಲ್ವಿನ್ ಅವರೇ. ಈಗ ವೆಂಕಟ್ ಅವರು ಫೈನಲ್ ಪಾಯಿಂಟ್ ಏನಂತ ಹೇಳಿದ್ರೆ ಮೆಲ್ವಿನ್ ಅಪಾಲಜಿ ಕೇಳಬೇಕು ಅಷ್ಟೇ, ಅಷ್ಟಕ್ಕೆ ಅವ್ರು ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿ ನಾನು ಏನಕ್ಕೆ ಒಪ್ಪಬೇಕು, ತಪ್ಪೇ ಮಾಡಿಲ್ಲ. ಅದಕ್ಕೆ ನೋಡಿ, ತಪ್ಪು ಮಾಡಿದೆ ನಾನು ಸ್ಟೇಷನ್ಗೆ ಹೋಗಿದ್ದೀನಿ, ಡೈರೆಕ್ಟಾಗಿ ಟಿ ವಿ ಚಾನಲ್ ಬಂದಿ, ನನಗೆ ಇದರಿಂದ ನಂಗೆ ಒಂಚೂರು ಪರಿಹಾರ ಬೇಕಂತ ಇಲ್ಲಿ ನಾನೇ. ಅವಳಿಗೆ ಬಂದಿಲ್ಲ, ಅವಳು ಎಲ್ಲಿ ಹೋಗಿದ್ದೆ ಗೊತ್ತಿಲ್ಲ, ಬಂದಿಲ್ಲ. ಬಟ್ ನನಗೆ ಇಲ್ಲಿಂದ ನ್ಯಾಯ ಬೇಕು, ಅದಕ್ಕೋಸ್ಕರ ನಾನೇ ಮೀಡಿಯಾಗೆ ಬಂದು ನಾನೇ ಕರೆಸಿ ನೀವು ಮೀಡಿಯಾಗೆ ನಾನು ಕೂತಿರೋದು ಈಗ. ಬಿಕಾಸ್ ನಾನು ಹೊರಗಡೆ ನನ್ನ ಹೆಸರು ಹಾಳಕ್ಕೆ ಬೇಡ, ನಾನು ಹೊಸ ಬಾ ಇಂಡಸ್ಟ್ರಿಯಲ್ಲಿ ಏನೋ ಆಸೆ ಇಟ್ಟು ಬಂದಿದ್ದೀನಿ. ಇದ್ರ ಬಗ್ಗೆ ಏನೋ ಬೇಡ ಅನ್ಥಿಂಕ್ ಏನೋ ಬೇಡದಿರೋ ವಿಚಾರ ಇದಾದರೆ ನಾನು ಹೆಂಗೆ ಬೆಳೆಯೋದು ಸರ್ ಇಂಡಸ್ಟ್ರಿಲಿ? ನನ್ನ ಕನಸು ನುಚ್ಚುನೂರು ಆಗುತ್ತೆ ಸರ್. ನಡ್ಕೋಬೇಕಲ್ವಾ? ನಾನು 2000 ಸಿನಿಮಾ ಇಂಡಸ್ಟ್ರಿಯಲ್ ಕ್ಲಾಪ್ ಬೋರ್ಡ್ ಇಟ್ಕೊಂಡು ಬಂದಿದ್ದ ಕಡ, ಹುಚ್ಚಾ ವೆಂಕಟ್ ಯಾವಾಗ ಸೂಪರ್ ಸ್ಟಾರ್ ಆಗಿದ್ದು 2012 ಕಣ. 12 ನಾನು ಕ್ಲಾಪ್ ಬೋರ್ಡೇ ಇಟ್ಕೊಂಡು ಬಂದೆ, ಬಕೆಟ್ ಇಟ್ಕೊಂಡು ಬಂದಿಲ್ಲ ಕಣ. ಒಂದು ಹೇಳ್ತೀನಿ ಕೇಳಿ, ದೇರ್ ಇಸ್ ನೋ ಶಾರ್ಟ್ ರೂಟ್ ಫಾರ್ ಹಾರ್ಡ್ ವರ್ಕ್. ಒಂದು ಹಾರ್ಡ್ ವರ್ಕ್ಗೆ ಶಾರ್ಟ್ ರೂಟ್ ಇಲ್ಲ, ಅರ್ಥ ಮಾಡ್ಕೋ. ನೀನು ಇವತ್ತು ಇಂಡಸ್ಟ್ರಿ ಇವತ್ತು ನೀನು ನೋಡ್ತಾ ಇಯ್ಯ, ನಾನು ನೋಡಿದ್ದು ಯಾವಾಗ ಗೊತ್ತಾ? ಅವಾಗ ಇದ್ದಿದ್ದೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಕಣ. ಆ ಸ್ಟಾರ್ಗಳ ಮಧ್ಯೆ ಹುಚ್ಚಾ ವೆಂಕಟ್ ವಾಸ್ ದ ಫಸ್ಟ್ ನ್ಯೂ ಕಮರ್, ಹೊಸಬ. ಅವತ್ತು ಯಾರು ಉಷಾ ವೆಂಕಟ್ ಅಂದ್ರೆ ಫಸ್ಟ್ ಹೊಸವರೇ ಇಲ್ಲ. ಅವಾಗ ನಾನು ನಾನು ಒಂದ್ ನಿಮಿಷ ಮಾತಾಡ್ತೀನಿ, ನಾನು ಮಾತಾಡ್ತೀನಿ. ಇರೋ ನೀನು ನೀನು ಮಣಿರತ್ನಮ್ ಸುಭಾಷ್ ಗೈ ರೇಂಜ್ ಅಲ್ಲಿ ಮಾತಾಡಬೇಡ. ನೀನು ಇನ್ನೂ ಕರೆಕ್ಟ್ ಆಗಿ ಸಿನಿಮಾ ಡೈರೆಕ್ಷನ್ ಬಗ್ಗೆ ಕೇಳಿದ್ರೆ ನೀನು ಓಡೋಗ್ಬಿಡ್ತೀಯ. ಅರ್ಥ ಆಯ್ತಾ? ಇವತ್ತು ಡೈರೆಕ್ಷನ್ ಬಗ್ಗೆ ಗೊತ್ತಿಲ್ಲದವರೆಲ್ಲ ಡೈರೆಕ್ಟರ್ ಆಗೋರೆ, ಕ್ಲಾಪ್ ಬೋರ್ಡೆ ಹಿಡಿದೆ ಬಕೆಟ್ ಹಿಡಿದೆ ಡೈರೆಕ್ಟರ್ ಆಗೋರೆ, ನೀನು ಮಣಿರತ್ನಮ್ ಸುಭಾಷ್ ಗೈ ರೇಂಜಲ್ಲಿ ನನ್ನ ಇಮೇಜ್ ಹಾಳಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ನನ್ನ ಮಗನ್ ಇದೆಯಾ ನಿನ್ಗೆ ಇಮೇಜ್ ಹಾಳಾಗಕ್ಕೆ? ಸರ್ ನೀವು ಎರಡು ದಿನ ಹೆಂಗೋ ನೀನು ಆ ಹುಡುಗಿನ ಇಟ್ಕೊಂಡು ಆಮೇಲೆ ರಿಜೆಕ್ಟ್ ಮಾಡಿದೆ, ಎರಡು ದಿನ ಯಾಕೋ ಆ ಹುಡುಗಿ ಮನೇಲಿ ಇರ್ಬೇಕಿತ್ತು? ಆ ಏನ್ಕೋ ಎರಡು ದಿನ ಮನೇಲಿ ಇರ್ಬೇಕಿತ್ತು? ಎರಡು ದಿನ ಇಟ್ಕೊಂಡು ಆಮೇಲೆ ನೀವು ಯಾಕೋ ಸಾಂಗ್ ಹಾಕೊಂಡಿಲ್ಲ? ಎರಡು ದಿನ ಮನೇಲಿ ಹುಡುಗಿರ ಉಚ್ಚತೆ ಏನೋ? ಈಗ ನೀವು ಇದಕ್ಕೆ ಆನ್ಸರ್ ಮಾಡಿ, ಈ ಕ್ವೆಶನ್ ಇದಕ್ಕೆ ಆನ್ಸರ್ ಮಾಡೋ. ಸರ್ ನೀವು ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿದೆ, ಬಟ್ ಆದ್ರೆ ಇಲ್ಲಿ ಮೆಲ್ವಿನ್ ಅನ್ನೋ ಹುಡುಗ ನಿರ್ದೇಶಕ ಅವನು ಆ ರೀತಿ ತಪ್ಪು ಮಾಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವು ಬಂದಿರೋದು. ಅದು ಬಿಟ್ಟು ನೀವು ಬೇರೆ ಮಾತಾಡಿದ್ರೆ ಅದ ಅರ್ಥನೇ ಇಲ್ಲ. ನಾವು ಇದೇ ಕಣು ಈ ತರ ಅರ್ಥ ಇಲ್ಲ ಇಲ್ಲ ಅಂತಾನೆ ಹೆಣ್ಮಕ್ಳು ಅತ್ಯಾಚಾರಗಳಾಗ್ತಾ ಇರೋದು, ಈ ತರ ಅರ್ಥ ಇಲ್ಲ ಇಲ್ಲ ಅಂತಾನೆ ವಲ್ಗ್ಯಾರಿಟಿ ಜಾಸ್ತಿ ಆಗ್ತಾ ಇರೋದು, ಈ ತರ ಅರ್ಥ ಇಲ್ಲ ಇಲ್ಲ ಅಂತಾನೆ ಐಟಮ್ ಸಾಂಗ್ ಜಾಸ್ತಿ ಆಗ್ತಿರೋದು, ಈ ತರ ಅರ್ಥ ಇಲ್ಲ ಅಂತಾನೆ ಹೆಣ್ಮಕ್ಳನ್ನ ಮಿಸ್ಯೂಸ್ ಜಾಸ್ತಿ ಮಾಡ್ಕೊಂತಾರ. ಸರ್ ಮಿಸ್ಯೂಸ್ ಯಾರು ಮಾಡ್ಕೊಂತಾ ಇದ್ದಾರೆ ಅವ್ರ ಬಗ್ಗೆ ಹೋರಾಟ ಮಾಡಿ. ನೀನ್ ಯಾರು? ನಿನ್ನ ಅವನ ಹೆಸರೇನು? ಗಿರಿಧರ್. ಗಿರಿಧರ್ ಅಂತ ಅವ್ರ ಹೆಸರು. ಇವ್ರ ಹೆಸರೇನು ಮಾತಾಡೋ ಹೆಸರು? ಗಿರಿಧರ್ ಅಂತ ಹೆಸರು. ಗಿರಿಧರ್ ಒಂದ್ ಹೇಳ್ತೀನಿ ಕೇಳಿ ಗಿರಿಧರ್, ಹೇಳಿ ಸರ್. ಒಂದ್ ಹೆಣ್ಣು ಸುಮ್ ಸುಮ್ನೆ ಅಲಿಗೇಷನ್ ಮಾಡಲ್ಲ ಸರ್, ಮಾಡಿದಾರೆ. ನೀನಂಗೆ ಹೇಳ್ಬೇಡ ಬಿ ಅ ಡೈರೆಕ್ಟರ್, ಬಟ್ ಡೋಂಟ್ ಸಿ ದಟ್ ಈಸ್ ಅ ಡೈರೆಕ್ಟರ್. ನೀನ್ ಹೀರೋ ಆಗ್ಬೇಕು ಅಂತ ಬಂದಿರೋದಲ್ವಾ? ಹೌದು. ನಾನ್ ನಿಜವಾದ ಹೀರೋ ಕಣ ಮಾತಾಡ್ತಾ ಇರೋದು. ನೀವು ಸಿನಿಮಾದಲ್ಲಿ ಭಯಂಕರ ಫೈಟಿಂಗ್ ಮಾಡಿದ್ದೀರಾ, ನಿಜ ಜೀವನದಲ್ಲಿ ಫೈಟಿಂಗ್ ನಾನು ಮಾಡಿರೋದು ನೋಡಿದ್ಯಾ? ಸರ್ ನಾನು ಮಾಡಿದೀನಿ ಗೊತ್ತಾ? ಹೆಣ್ಣಿನ ವಿಷಕ್ಕೆ ಒಳ್ಳೆ ವಿಷಕ್ಕೆ, ಅರ್ಥ ಆಯ್ತಾ? ಸಪೋರ್ಟ್ ಮಾಡ್ತಾ ನೀನ್ ಹೀರೋ ಆಗ್ಬಿಡ್ತೀಯ ಅಂದ್ರೆ ಇಟ್ಟು ಕನ್ಸಿನ್ ಮಾಡ್ತಿದ್ದು, ಅರ್ಥ ಆಯ್ತಾ? ಸ್ಮಾಲ್ ಇಶ್ಯೂ ಅಲ್ಲ ಇದು, ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಮಾಲಿವುಡ್ ಎಲ್ಲಾ ಕಡೆ ಇದು ಇದೆ, ಅದು ನಿಲ್ಬೇಕು. ಅದು ನಿಲ್ಬೇಕು ಅಂದ್ರೆ ಅದಕ್ಕೆ ತಪ್ಪು ಮಾಡಿ ನಿಲ್ಬೇಕು. ಇಲ್ಲಿರೋ ಹುಡುಗಿರ್ ಯಾರು ಸಿಕ್ಕಿಲ್ವಾ ನಿಮ್ಗೆ ಡ್ಯಾನ್ಸ್ಗೆ? ಇಲ್ಲಿರೋ ಹುಡುಗಿರ್ ಯಾರು ಸಿಕ್ಕಿಲ್ವಾ ಡ್ಯಾನ್ಸ್ ಮಾಡಕ್ಕೆ? ಈಗ ಇಲ್ಲಿರೋ ಹುಡುಗಿರ್ ಸಿಕ್ಕಿಲ್ವಾ ಡ್ಯಾನ್ಸ್ ಮಾಡಕ್ಕೆ? ಗುರುವೆ ಒಂದ್ ನಿಮಿಷ, ಈ ಐಟ ಯಾವ್ದು ಸಾಂಗ್ಗೆ ಬಾಂಬೆನ್ ಕರ್ಸಿರೋದು ತಪ್ಪು, ಅದ ಒಪ್ಕೋತೇವೆ. ಕರೆಕ್ಟ್ ಕರೆಕ್ಟಾ ಮಾತಾಡಿ ಹೇಳಪ್ಪ. ಅದು ಕರ್ಸಿದ್ ನಮ್ ಕನ್ನಡದಲ್ಲೇ ಒಳ್ಳೊಳ್ಳೆ ಹುಡುಗಿರಿದ್ರು ಅವಕಾಶ ಮಾಡ್ಕೊಡ್ಬೋದಾಗಿತ್ತು, ಅದನ್ನ ತಪ್ಪು. ಅದನ್ನ ಇಲ್ಲಿ ಏನಾಗಿರೋದು, ದುಡ್ಡಿನ ವಿಚಾರದಲ್ಲಿ ದುಡ್ಡು. ನೀನ್ ಪ್ರೊಡ್ಯೂಸರ್ ಅಪ್ಪ, ನೀನ್ ಪ್ರೊಡ್ಯೂಸರ್? ಯಾರು ಪ್ರೊಡ್ಯೂಸರ್? ಬರ್ತಾರೆ ಮಂಗಳೂರಲ್ಲಿ ಇದಾರೆ, ಅವ್ರು ಸ್ವಲ್ಪ ಬಿಸಿ ಇದಾರೆ, ಬಂದಿಲ್ಲ, ಬರ್ತಾರೆ. ಯಾರು ಅವರು? ಮಂಗಳೂರಲ್ಲಿ ಇದಾರೆ, ರೋಹನ್ ಪ್ರದೀಪ್ ಅಂತ ಮಂಗಳೂರಲ್ಲಿ ಇದಾರೆ. ಓಕೆ ಕಣ, ನಾನು ನಿನ್ಗೆ ಹೇಳ್ತಿದ್ದೀನಿ, ನಾನು ಹೇಳ್ತಾ ಇರೋದು ನೀನು ಆ ಹುಡುಗಿ ಏನಂದೆ ನೀನು ಆ ಹುಡುಗಿನ ಬಾಂಬೆಯಿಂದ ಕರೆಸಿರೋ ತಪ್ಪು, ಇಲ್ಲಿರೋ ಹುಡುಗಿನೇ ಹಾಕೋಬೇಕು. ಓಕೆ, ಎರಡು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಎರಡು ದಿನ ಆ ಹುಡುಗಿನ ಮನೇಲಿ ಉಳ್ಸ್ಕೊಂಡು ಅವ್ರು ಡ್ಯಾನ್ಸ್ ಬರಲ್ಲ ಅಂತ ರಿಜೆಕ್ಟ್ ಮಾಡಿದ ಕಾರಣ ಏನು? ಅವ್ರಿಗೆ ಹುಷಾರಿಲ್ಲ, ಇದಾಯ್ತಲ್ಲ ಅವ್ರ ಜ್ವರ ಬಂದಿದೆ ಅಂತಂದಿದ್ರೆ ಆ ಹುಡುಗಿ ಈ ಅಲಿಗೇಷನ್ ಮಾಡ್ತಿರ್ಲಿಲ್ಲ. ಮೆಡಿಸಿನ್ ತರಕ್ಕೆ ಹುಷಾರಿಲ್ಲ, ಇನ್ನಷ್ಟು ಹುಷಾರ ಏನ್ ಹೆಚ್ಚು ಕಮ್ಮಿ ಅದು ನಮ್ ಜವಾಬ್ದಾರಿ, ನಮ್ ಜವಾಬ್ದಾರಿ. ಹೌದಪ್ಪ, ಇವಾಗ ನಾನು ನಿನ್ಗೆ ಒಂದು ಮಾತು ಹೇಳ್ತೀನಿ. ನೀವು ಎರಡು ದಿನ ಇಟ್ಕೊಂಡ್ರಿ, ಎಷ್ಟು ದಿನ ಜ್ವರ ಬಂದಿತ್ತು ಹುಡುಗಿಗೆ?
ಅವ್ರು ಅಲ್ಲಿಂದ ಬಂದ್ರ ಬಂದ್ರ ಬಂದು ಟ್ರೈನ್ ಕೋಚಿಂಗ್ ಅನ್ನ ಟ್ರೈನಿಂಗ್ ಕೊಡ್ತಾ ಇದ್ರು ಸರಿನಾ. ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಒಂದು ನಿಮಿಷ ಮಾತ್ರೆ ಎಲ್ಲ ತಂದ್ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸರಿ, ನಾವು ಹುಷಾರಿಲ್ಲ ಅಂತಂದ್ರೆ ಬೆಳಿಗ್ಗೆ ಕಳ್ಸಕ್ಕೆ ಅಂದ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವಾಗೆ ಕಳ್ಸ್ಬಿಡೋದಾದ್ರೆ ಅವ್ರಿಗೆ ಹುಷಾರಿಲ್ಲ ಏನೋ ಬೈ ಮಿಸ್ಟೇಕ್ ಏನೋ ಮಧ್ಯದಲ್ಲಿ ಹೆಚ್ಚು ಕಮ್ಮಿ ಆಯ್ತಪ್ಪ, ಅದಕ್ಕೆ ಯಾರು ಜವಾಬ್ದಾರರು? ಓ ಆ ತರ ಬಹಳ ಕಾಳಜಿ ತಮ್ಗೆ. ಹುಡುಗಿ ಸಾಂಗ್ ಕೊಟ್ಟಿಲ್ಲ ಬಂದಿ ಜಾಕ್ ಒದ್ನಲ್ಲ ಇಂಟರ್ವಲ್ ಟೈಮ್ ಅಲ್ಲಿ ಕೊಟ್ಟಿದ್ದೀನಿ, ಆಮೇಲೆ ಲೈವ್ ಅಲ್ಲೂ ಕೊಟ್ಟಿದ್ದೀನಿ, ಎರಡು ಹಾಕ್ಬೇಕು. ಸುಧಾರಿಸ್ಕೊಂತೀಯ, ಈ ಸರಿ ಹೊಡೆದ್ರೆ ನನ್ ಮಗನ ಹಾಸ್ಪಿಟಲ್ಗೆ ಹೋಗ್ಬಿಡ್ತೀಯ. ಹೆಂಗ್ರಿ ಅಂತಲ್ಲ ಆಟ ಆಡೋ ಹುಡ್ಗ ನೀನು. ಮಾತಾಡ್ತಾ ಇದೀನಿ, ನನ್ನ ಹೆಸರು ಉಚ್ಚಾ ವೆಂಕಟ ಅಂತ ಗ್ಯಾಪ್ ಇದೆ. ವೆಂಕಟ ಅವರ ಕೆಳಗಡೆ ಬರ್ಬೇಕು. ಒಂದ್ ನಿಮಿಷ ಒಂದ್ ನಿಮಿಷ ವೆಂಕಟ ಅವ್ರ ಹೆಂಗ್ರಿ ಅಂತ ಮಾತಾಡ್ಕೋ, ನನ್ನ ಹೆಸರು ಉಚ್ಚಾ ವೆಂಕಟ ಅಂತ ಇದ್ಲೆ. ಏನಂತ ಮಾತಾಡ್ತೀಯ, ಏನೋ ಸಾರ್ ಅಂತ ಕರ್ದಲ್ಲ, ಡೈರೆಕ್ಟರ್ಗಳಿಗೆ ನಾನು ಸಾರು, ಆಚ ಕಡೆ ಅವ್ರಿಗೆ ಅಣ್ಣ, ಇವೆರಡು ಅರ್ಥ ಮಾಡ್ಕೋ. ಡೈರೆಕ್ಟ್ ಆಗಿ ಬಂದ್ರೆ ಡೀಸೆಂಟ್ ಆಗಿರ್ತೀನಿ, ಅಣ್ಣ ಆದ್ರೆ ನನಗಿಂತ ಕೆಟ್ಟ ವ್ಯಕ್ತಿ ಯಾರು ಇಲ್ಲ. ನಾನು ಫ್ಲಾಶ್ ಬ್ಯಾಕ್ ಇಷ್ಟು ಗೊತ್ತಾನೋ ನಿನಗೆ, ನೀನು ಮಾತಾಡ್ಕೊಡ್ದಿದ್ದು ಅರ್ಥ ಆಯ್ತಾ? ಮರ್ಯಾದೆ ಕೊಟ್ಟು ಮಾತಾಡೋ. ನೀನು ಈಗ ನನ್ನ ಹತ್ರ ಹಿಂಗೆ ಮಾತಾಡೋನು, ಹುಡುಗಿ ಹತ್ರ ಹಿಂಗೆ ಮಾತಾಡಿರ್ಕ್ಯ, ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ನನ್ನ ಫ್ಲಾಶ್ ಬ್ಯಾಕ್ ಇಷ್ಟು ಗೊತ್ತಾ ನಿನಗೆ? ಮಾಡಿದ್ರೆ ಖಂಡಿತವಾಗ್ಲೂ ಸಾಯಿಸಿ, ಇವ್ನು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಸಾಯಿಸಿ. ಹೌದು ಕಣೋ, ತಪ್ಪು ಮಾಡಿರೋದಕ್ಕೆ ಒಂದೇ ಕ್ವಶನ್, ನೀವು ವಿಡಿಯೋ ಸರ್ ನೋಡಿದ್ದೀರಾ, ವಲ್ಗರ ಮಾಡಿದೀವ, ಆ ಹುಡುಗಿ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾಳ? ಹೇಳಿ ಸರ್, ಇಷ್ಟ ಹೇಳಿ. ಅವ್ನು ತಪ್ಪು ಮಾಡಿದ್ರೆ ನೀನಾರಪ್ಪ ವಿನಯ್ ಕುಮಾರ್ ಸರ್, ಹುಡುಗರೆಲ್ಲ ಸೇರ್ಕೊಂಡು ಸಿನಿಮಾ ಇಂಡಸ್ಟ್ರಿ ನೋಡಬೇಕಂತಲ್ಲ ಸರ್. ನೀನ್ಯಾರೋ, ನಿನ್ನ ಹೆಸರೇನು? ಏ ಅಡ್ರೆಸ್ ಕೊಡ್ಬೇಕಾ ಸರ್? ಅಡ್ರೆಸ್ ಹೇಳ್ಬೇಕಾ ಸರ್? ನೀನ್ ಕೆಳಗಡೆ ಬರ್ತೀಯ ಈಗ? ಹೌದು ಸರ್, ಬರ್ತೀನಿ. ಜೊತೆಲೆ ಕರ್ಕೊಂಡು ಹೋಗ್ತೀವಿ. ಬಾರ ಬಾರ ಕೆಳಗಡೆ ಬಾರ. ಹಾ ಸರಿ ಸರ್, ನಿನ್ನ ಅಡ್ರೆಸ್ ಯಾಕೋ, ನೀನ್ ಅಷ್ಟು ಗಚ್ಚ ಐತಲ್ಲ, ಬಾರ ಕೆಳಗಡೆ. ಆಯ್ತು ಸರ್, ಬರ್ತೀನಿ. ಒಂದ್ ನಿಮಿಷ ಸರ್, ಸರ್ ಒಂದ್ ಮಾತ್ರ ಇಲ್ಲಿ ಮಾತಾಡ ಬಂದಿರೋದು ನಂಗೆ ತೊಂದ್ರೆ ಆಗಿದೆ, ಸಮಸ್ಯೆ ಬಗೆಹರಿಸೋಣ ಅಂತ ಬಂದಿರೋನು. ಆಟ ಆಡೋ ಹುಡುಗರೆಲ್ಲ ಮಾತಾಡ್ಬೇಡ ಅಂತ ಹೇಳು ಸರ್. ಆಯ್ತಾ, ನೀವು ಅದ್ ವಿಷಯ ಬಿಟ್ಟು ಟ್ರ್ಯಾಕ್ ಬನ್ನಿ ಸರ್. ಟ್ರ್ಯಾಕ್ ಈಗ ಈಗ ನಾನು ಹೇಳ್ತಾ ಇದ್ದೀನಿ, ಆ ಹುಡುಗಿ ಹತ್ರ ಅಪಾಲಜಿ ಕೇಳ್ಬೇಕು. ಅವ್ರಿಗೆ ಡ್ಯಾನ್ಸ್ ಮಾಡಕ್ಕೆ ಕೇಳಿಸ್ತೀವಿ ಇವನ ಹತ್ರನೇ ಎಲ್ಲ, ನೀವ್ ಏನ್ ಹೇಳ್ತೀರಾ ಅದ್ ಮಾಡ್ತಾನೆ. ತಪ್ಪೇ ಮಾಡಿಲ್ಲ ಅಂದ್ರೆ ಯಾರು ಕೇಳ್ತಾರೆ? ಈಗ ಎಕ್ಸಾಂಪಲ್, ನೀವ್ ತಪ್ಪು ಮಾಡಿಲ್ಲ ಅಂದ್ರು ಕೂಡ ಅಪಾಲಜಿ ಕೇಳ್ತೀರಾ? ಒಂದ್ ನಿಮಿಷ, ಒಂದ್ ನಿಮಿಷ, ತಪ್ಪು ಮಾಡಿಲ್ಲ ಹುಡುಗಿಗಾಗಿರೋ ಅನುಭವ ನಿಮ್ ಗೊತ್ತಾ? ಒಂದ್ ನಿಮಿಷ ಪ್ಲೀಸ್, ಡೈರೆಕ್ಟ್ ಜೊತೆ 24 ಗಂಟೆ ಇದ್ದ ನೀನು. ವೆಂಕಟವ್ರೆ ಒಂದ್ ನಿಮಿಷ, ಈಗ ಸ್ವತಃ ಈ ಬಗ್ಗೆ ಮಾತಾಡೋಕೆ ಈಗ ಡೈರೆಕ್ಟರ್ ಮೆಲ್ವಿನ್ ಅವರ ತಂಗಿ ಮರಿಯಾ ಅವರು ನಮ್ ಜೊತೆ ಇದ್ದಾರೆ. ಮರಿಯಾ ಅವರೇ, ನಿಮ್ಮ ಅಣ್ಣನ ಬಗ್ಗೆ, ನಿಮ್ಮ ಅಣ್ಣ ಮೆಲ್ವಿನ್ ಅವರ ಕ್ಯಾರೆಕ್ಟರ್ ಬಗ್ಗೆ ಇಲ್ಲಿ ಬಹಳ ಡಿಸ್ಕಷನ್ ಆಗ್ತಾ ಇದೆ. ಒಬ್ರು ಡ್ಯಾನ್ಸರ್ ನಿಮ್ಮ ಅಣ್ಣನ ಬಗ್ಗೆ ಮೆಲ್ವಿನ್ ಅವ್ರ ಬಗ್ಗೆ ಸಾಕಷ್ಟು ನೆಗೆಟಿವ್ ಮಾತುಗಳನ್ನು ಆಡಿದ್ದಾರೆ, ಸಾಕಷ್ಟು ಗಂಭೀರವಾದಂತಹ ಆರೋಪಗಳನ್ನು ಅವ್ರ ಮೇಲೆ ಮಾಡಿದ್ದಾರೆ, ಅವರ ಕ್ಯಾರೆಕ್ಟರ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮ ಚೈಲ್ಡ್ಹುಡ್ ಇಂದ ನೋಡಿದ್ದೀರಾ ಮೆಲ್ವಿನ್ ಅವ್ರನ್ನ, ಏನ್ ಹೇಳಕ್ ಬಯಸ್ತೀರಾ ಮೆಲ್ವಿನ್ ಅವರ ಕ್ಯಾರೆಕ್ಟರ್ ಬಗ್ಗೆ? ಹಲೋ, ಕೇಳಿಸ್ತಾ ಇದೆಯಾ ಮರಿಯಾ ಅವ್ರಿಗೆ? ಕೇಳಿಸ್ತಾ ಇದೆಯಾ? ಹಲೋ ಮರಿಯಾ ಅವರೇ, ಈಗ ನೀವು ಚೈಲ್ಡ್ಹುಡ್ ಇಂದ ಕೂಡ ನೀವು ಮೆಲ್ವಿನ್ ಅವರನ್ನ ನೋಡಿದ್ದೀರಾ, ಈಗ ಮೆಲ್ವಿನ್ ಅವರ ಕ್ಯಾರೆಕ್ಟರ್ ಬಗ್ಗೆನೆ ಸಾಕಷ್ಟು ಪ್ರಶ್ನೆಗಳು ಈಗ ಶರಣ್ಯ ಅನ್ನುವಂತ ಡ್ಯಾನ್ಸರ್ ಕೇಳಿದ ಬಳಿಕ ಈಗ ಹುಚ್ಚ ವೆಂಕಟ ಅವರು ಕೂಡ ಅದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನಿಮ್ಮ ಅಣ್ಣನ ಕ್ಯಾರೆಕ್ಟರ್ ಬಗ್ಗೆ. ಸೊ ತಂಗಿಯಾಗಿ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಮೆಲ್ವಿನ್ ಹೇಗೆ ಅಂತ. ಅಂತ ಹೌದು, ನನಗೆ ಅದಕ್ಕೆ ಹುಚ್ಚ ವೆಂಕಟೇಶ್ ಹತ್ರ ಮಾತಾಡ್ಬೇಕಿದ್ದು. ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಮಾತಾಡಿ. ಹಲೋ ಹಲೋ ಸರ್, ನೀವು ಮೊದಲು ಒಂದು ಮನುಷ್ಯನ ಇನ್ನೊಂದು ಮನುಷ್ಯನೊಟ್ಟಿಗೆ ಹೇಗೆ ಮಾತಾಡುದು ಅಂದ್ರೆ ಕಲಿಯಿರಿ. ಯಾವತ್ತು ಏ ಮಗನೇ ಆಗಿಲ್ಲ ಮಾತಾಡಬಾರ್ದು, ಮೊದಲು ಎಲ್ಲರೊಟ್ಟಿಗೆ ಶಾಂತಿಯುತವಾಗಿ ಎಲ್ಲರೂ ಸರಿಯಾಗಿ ಮಾತಾಡ್ಲಿಕ್ಕೆ ಕರೀರಿ. ಮೊದಲು ನಾನು ಹೇಳುದು ಕೇಳಿ, ಮತ್ತೆ ನೀವು ಮಾತಾಡಿ. ಒಂದ್ ಹೆಣ್ಣಿನ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾಗತ್ತೆ? ಹೆಣ್ಣು ಲೈಫ್ ಎಷ್ಟು ಸೆನ್ಸಿಟಿವ್ ಅಂತ ಗೊತ್ತಾ? ಮಾತಾಡಿ ಮೆಲ್ವಿನ್. ಹಲೋ, ನಾನು ಹೇಳುದಂದ್ರೆ ನಾನು 22 ವರ್ಷದಿಂದ ಅಣ್ಣನ ಹೇಗೆ ಅಂತ ಗೊತ್ತಿಲ್ಲ. ಅಣ್ಣನ ಆಕ್ಸಿಡೆಂಟ್ ಆಗುವಾಗ ನಾನು ಅಣ್ಣನೊಟ್ಟಿಗೆ ಇದ್ದೇನೆ. ಅವನು ಒಂದು ಹುಡುಗಿಯೊಟ್ಟಿಗೆ ಮಾತಾಡ್ಲಿಕ್ಕೆ ಅಂಜರಿಯೋನು
ಅವರು ಆ ಹುಡುಗಿ ಹೇಗಿರುತ್ತೆ, ಇವರು ಉತ್ಸವ ಇಂಟರ್ನೇಷನ್ ಅವರು ಹೇಳ್ತಾರಲ್ಲ ಎಲ್ಲ ಹುಡುಗರೇ ಹಾಗೆ ಮಾಡುದು, ಎಲ್ಲ ಹುಡುಗರ ಹಾಗೆ ಮಾಡುದು, ಈಗಿನ ಜಗತ್ತಲ್ಲಿ ಹುಡುಗಿಯರು ಕೂಡ ಟ್ರಾಪ್ ಮಾಡುದು ಒಳ್ಳೆ ಕಲ್ತಿದ್ದಾರೆ, ಹುಡುಗಿಯರು ಕೂಡ ಗೊತ್ತುಂಟೆ, ಹುಡುಗರು ಮಾತ್ರ ಅಲ್ಲ ಟ್ರಾಪ್ ಮಾಡುದು, ಹುಡುಗಿಯರು ಕೂಡ ಮಾಡ್ತಾರೆ. ವೆಂಕಟ್ ಅವರ ಹೇಳುದಂದ್ರೆ ಹುಚ್ಚ ವೆಂಕಟೇಶ್ ಹೇಳಿದ್ರಲ್ಲ ಇವರೆಲ್ಲ ಹುಡುಗಿಯರ ಹುಡುಗಿಯರ ಮೇಲೆ ಅತ್ಯಾಚಾರ ಎಸಗ್ತಾರೆ, ಹುಡುಗಿಯರು ಹುಡುಗರೆಲ್ಲ ಹುಡುಗಿಯರ ಮೇಲೆ ಟ್ರಾಪ್ ಮಾಡ್ತಾರೆ ಹಾಗೆ ಅಂತ. ಈಗಿನ ಕಾಲದಲ್ಲಿ ಹುಡುಗರು ಮಾತ್ರ ಅಲ್ಲ ಹುಡುಗಿಯರು ಕೂಡ ಟ್ರಾಪ್ ಮಾಡ್ಲಿಕ್ಕೆ ಹಣಕ್ಕೋಸ್ಕರ ಎಂತ ಬೇಕಾದ್ರೂ ಮಾಡ್ತಾರೆ. ಹೌದಮ್ಮ ಹೌದಮ್ಮ, ಒಂದ್ ಹೇಳ್ತೀನಿ ಕೇಳಮ್ಮ, ನೀನ್ ಹೇಳಿದ ತಪ್ಪಲ್ಲಮ್ಮ, ಮಾತಾಡಕ್ ಬಿಡಮ್ಮ, ನಾನ್ ಮಾತಾಡಕ್ ಬಿಡಮ್ಮ, ಮರಿ ಅವ್ರೆ ಒಂದ್ ನಿಮಿಷ ನಾನ್ ಮಾತಾಡಕ್ ಬಿಡ್ತೀರಾ? ಹೌದಮ್ಮ, ಬಟ್ ಹುಡುಗಿರು ಯಾವತ್ತು ದುಡ್ಡುಗೋಸ್ಕರ ಈ ತರ ಅಲಿಗೇಷನ್ಸ್ ಮಾಡಲ್ಲಮ್ಮ, ಅಲಿಗೇಷನ್ ಬೇರೆ ತರ ಮಾಡೋದು ಇದಿರುತ್ತೆ ಎಷ್ಟೊಂದು. ಇಲ್ಲಮ್ಮ ಒಂದ್ ನಿಮಿಷ ಹೇಳು, ಅವ್ರು ಬಂದಿರೋದು ಬರೀ 15,000 ರೂಪಾಯಿ ಅಮ್ಮ, 15,000 ರೂಪಾಯಿಗೋಸ್ಕರ ಇಡೀ ಒಂದ್ ನಿಮಿಷ ಮಾತಾಡ್ತೀನಿ ನೋಡಮ್ಮ, ನಾನು ಒಂದ್ ಹೇಳ್ತೀನಿ ಕೇಳಮ್ಮ ನಾನು ಒಂದು ಮಾತು ಹೇಳ್ತೀನಿ, 15,000 ರೂಪಾಯಿಗೆ ಒಂದು ಹೆಣ್ಣು ಬಾಂಬೆಯಿಂದ ಇಲ್ಲಿಂದ ಬರುತ್ತೆ ಅಂತ ಹುಡುಗಿಗೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? ಇರೇ ಒಂದ್ ನಿಮಿಷ ಹೇಳ್ತೀನಿ ಕೇಳೆ, ನಾನು ಮಾತಾಡ್ತೀನಮ್ಮ, ನನ್ನ ಮಗ ನಾಳೆ ತಪ್ಪು ಮಾಡ್ದು ಕತ್ತಲ್ಸ್ ಬಿಸಾಕ್ತೀರೆ, ನೀವು ನಿಮ್ ಭತ್ತ ಹುಡುಗಿಗಾಗಿ ಸ್ವಲ್ಪ ಯೋಚಿಸಿ ಮಾತಾಡಿ, ಯೋಚಿಸದೆ ಮರೀತಾ ಇದ್ದೀರಾ? ನೀವ್ ಮಾತಾಡ್ಬೇಕಾಗಿರೋ ಮಾತುಗಳು ನಾನ್ ಆಡ್ತಾ ಇರೋದು. ಇವತ್ತು ನಾನ್ ತಪ್ಪು ಮಾಡಿದ್ರೆ ನನ್ನ ಅಪ್ಪ ನಮ್ಮಪ್ಪ ಚಪ್ಪಲಲ್ಲಿ ಹೊಡೆದ್ರೆ ಖುಷಿ ಪಡ್ತೀನಿ. ಮಾತಾಡ್ತೀರಮ್ಮ, ಆ ಹೆಣ್ಣಾಗಿರೋ ನೋವು, ಆ ಹೆಣ್ಣಿಗೆ ಹೇಳೋರೆ ನಿನ್ಗೆ ಹೆಂಗ್ ಗೊತ್ತಮ್ಮ ಆ ಹೆಣ್ಣಿಗಾಗಿರೋ ನೋವು? ನಿಮಗ್ ಗೊತ್ತಿದ್ಯಾ? ಎಲ್ಲಾ ತಂದೆ ತಾಯಿ ಕಷ್ಟ ಪಡ್ತಾರೆ, ಹಾಗಂತ ಮಕ್ಕಳು ಲೋಪ ನೀವು ಒಂದ್ ಹೇಳ್ತೀನಿ ಕೇಳಿ, ಕಷ್ಟ ಪಡೋರೆಲ್ಲ ಒಳ್ಳೆಯವ್ರ ಅಂತ ಅನ್ಕೊಂಬಿಡಿ, ಕಷ್ಟ ಪಡೋರು ಕೆಟ್ಟವ್ರು ಇರ್ತಾರೆ. ನೀನು ಹೆಣ್ಣಾಗಿ ಇನ್ನೊಂದ್ ಹೆಣ್ ಬಗ್ಗೆ ಮಾತಾಡ್ಕೊಂಡ್ ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ ಬಗ್ಗೆ ಮಾತಾಡ್ಕೊಂಡ್ ಮಾತಾಡಿದ್ರು ಕೋಸ್ಕರ ಎಣ್ಣೆ ಹೆಣ್ ಬೇಕಾರ ಮಾಡ್ತಾರ? ಎಲ್ಲಿನ ಬೆಳೆ ಗುತ್ತ? ಒಂದ್ ಹೆಣ್ಣಾಗಿ ಅದ್ರ ಬೆಳೆ ಗುತ್ತ? 1,000 ರೂಪಾಯಿ ಕೊಟ್ರೆ ಏನ್ ಬೇಕಾದ್ರೆ ಮಾಡ್ತಾರೆ, ಹೆಣ್ಣು ಅಂದ್ರೆ ಏನ್ ಅರ್ಥ? ಮಾತಾಡ್ಕೊಂಡ್ 1,000 ರೂಪಾಯಿ ಯಾವ ಹೆಣ್ ಬೇಕೋ ಹೇಳೋ ಮಾಡ್ತಾರೆ ಅಂತ ಹೆಂಗ್ ಹೇಳ್ತೀರಾ? ನೀವ್ ಹೆಂಗ್ರಿ ಸರ್ಟಿಫಿಕೇಟ್ ಕೊಡ್ತೀರ ಬೇರೆ ಹೆಂಗೆ? ನೀವ್ ಯಾರಿಗೆ ಕೊಡಕ್ಕೆ? ಬೇರೆ ಹೆಣ್ ಬಗ್ಗೆ ನಿಮ್ಗೆ ಹೆಂಗ್ರಿ ಗೊತ್ತಾ? ಕೇಳಿ ಒಂದ್ ಹೆಣ್ಣಿಗೆ 1,000 ರೂಪಾಯಿ ಕೊಟ್ಟು ಏನ್ ಬೇಕಾರ ಮಾಡ್ತಾರೆ ಅಂತ ಒಂದ್ ಹೆಣ್ಣೆ ಹೇಳ್ತಾರೆ. ನನ್ನ ಮಗಂದೆ ನಿಮ್ ನಿಮ್ಮ ಅಣ್ಣ ದೊಡ್ಡ ಸುಭಾಷ್ ಕೈ ಮನಿ ನಕ್ತ ಅವನಿಗೊಂದು ಇಮೇಜ್ ಇದೆ. ನಾನು ಎಷ್ಟು ಕಷ್ಟಪಟ್ಟ ನನ್ನ ಮನೆ ಗೊತ್ತು. ಶ್ರೀಮಂತ ಬಂದ ಒಳ್ಳೆಯವರ ಶ್ರೀಮಂತ ನಾನು ಬಂದಿದ್ದೀನಿ ನೋಡು ಹೆಂಗಿದೆ ನಡವಳಿಕೆ. ಅದಕ್ಕೆ ಗೊತ್ತಾಗ್ತದೆ ಹೆಂಗಿದೆ ಅಂತ. ಅದ ಸೂಪರ್ ಆಗಿ ಎಲ್ಲರೂ ಹುಚ್ಚಾಗ್ಬಿಡ್ತಾರೆ. ನನ್ಗೆ ನೀನ್ ತಪ್ಪೇ ಮಾಡಿಲ್ವಾ? ನೀನ್ ತಪ್ಪೇ ಮಾಡಿಲ್ವಾ? ಒಂದೇ ಟ್ರ್ಯಾಕ್ ಅಲ್ಲ, ನಾಳೆ ಕೈಲಿ ಟ್ರ್ಯಾಕ್ ಅಲ್ಲಿ ಹೋಗ್ತೀಯ ನೀನು?
ಈಗ ನನ್ ಮಾತು ಚೇಂಜ್ ಆಗುತ್ತೆ. ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಿದ್ರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಟ್ರ್ಯಾಕ್ ಎಲ್ಲ ಕೊಡೋಗ್ಬಿಡಿ ನೀವು. ಫಸ್ಟ್ ನಾನ್ ಬಿಡು ಕಷ್ಟ ನೋವು ಸಿಗುತ್ತೀಗ ನಿಮ್ಗೆ. ನಿಜವಾಗಿ ಕಷ್ಟಪಡಿ ಮಾತಾಡಿ ಸರ್. ನಮಗಂದ್ರೆ ನಮಗೆ ಮುಟ್ಟೆ ನಾವು ಒಪ್ಕೊಂಡು ಸರ್. ಗುಂಪಲ್ ಗೋವಿಂದ ಎಲ್ಲರಿಗೂ ಧೈರ್ಯ ಬರುತ್ತೆ ಕಣ ಮಾತಾಡಕ್ಕೆ. ಧೈರ್ಯವಾಗಿ ಒಬ್ಬೊಬ್ರೆ ಮಾತಾಡಕ್ಕೆ ಹೇಳು. ಧೈರ್ಯವಾಗಿ ಒಬ್ಬೊಬ್ರೆ ಮಾತಾಡಕ್ಕೆ ಕೊಡ್ತೀನಿ. ಒಬ್ಬೊಬ್ರೆ ಮಾತಾಡಕ್ಕೆ ಹೇಳು. ಕೌಂಟರ್ ಕೊಡ್ತೀನಿ. ಗುಂಪಲ್ಲಿ ಬೇಜಾಂತರ ಧೈರ್ಯ ಬರುತ್ತೆ ಒಬ್ಬೊಬ್ರೆ ಮಾತಾಡೋವಾಗೆ. ನ್ಯಾಯ ಬೇಕಂದ್ರೆ ನಾವೇ ಬಂದಿರೋದು. ಏನ ಸಿನಿಮಾಕ್ಕೆ ನಿದ್ದೆ ಅಂತ ಕಷ್ಟಪಟ್ಟು ಬಂದಿದ್ದೀನಿ. ಆ ಕಷ್ಟ ನಂಗೆ ಗೊತ್ತಿದೆ. ನೀವು ಕಷ್ಟಪಟ್ಟಿದ್ರೆ ನಂಗೆ ಗೊತ್ತಿಲ್ಲ. ಬಟ್ ಆ ಕಷ್ಟಕ್ಕೆ ಈ ತರ ಕಚ್ಚಿದ ಕೆಲಸ ಮಾಡೋಣ ನಾವು. ಅಮರ್ ಅಮರ್ ಒಬ್ಬೊಬ್ರಾಗಿ ಮಾತಾಡಕ್ ಕೇಳ. ಒಬ್ರೆ ಮಾತಾಡ್ತಿದ್ದಾರೆ. ಮೆಲ್ವಿನ್ ಮಾತಾಡ್ತಿದ್ದಾರೆ ವೆಂಕಟ್. ನನಗೆ ಆ ಹುಡುಗಿ ವಾಯ್ಸು ಕೇಳಿಸ್ತಿದೆ ಕಡ. ಅವ್ರ ತೆಂಗಿನ ಅಕ್ಕ ವಾಯ್ಸು. ಮಾತಾಡಿ ಮಾತಾಡಿ ವೆಂಕಟ್ ನೋಡಿ. ಈಗ ನಾನು ಹೇಳ್ತೀನಿ ಕೇಳು. 1,000 ರೂಪಾಯಿಗೆ ಯಾವ ಹೆಣ್ಣು ಬೇಕೋ ಏನೋ ಮಾಡ್ತಾರೆ ಅನ್ನೋದಲ್ಲ. ಅದನ್ನ ಒಂದು ಹುಡುಗಿ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದೊಂದು ಹುಡುಗಿಯಾಗಿ ಇನ್ನೊಂದು ಹುಡುಗಿಗೆ ಸರ್ಟಿಫಿಕೇಟ್ ಕೊಡೋ ಅಧಿಕಾರ ಇಲ್ಲ. ಅರ್ಥ ಆಯ್ತಾ? ಒಂದು ಹೆಣ್ಣು ಏನ್ ಬೇಕೋ ಮಾಡ್ತಾರೆ 1,000 ರೂಪಾಯಿಗೆ ಅಂತ ಒಂದು ಹೆಣ್ಣು ಹೇಳ್ದಾಗ ಹೆಂಗಾಗುತ್ತೆ ಗೊತ್ತಾ? ನಾವು ಎಲ್ಲ ಹುಡುಗರು ಕೆಟ್ಟದಾಗಿರಲ್ಲ. ಒಬ್ರು ಒಳ್ಳೆ ಹುಡುಗರು ಇರ್ತಾರೆ. ಎಲ್ಲ 100 ಮೆಂಬರ್ ಅಲ್ಲಿ 100 ಜನ ಕೆಟ್ಟಲ್ಲ. ಅದ್ರಲ್ಲಿ ಒಬ್ಬ ಜನ ಚೆನ್ನಾಗಿರ್ತಾನೆ. ಮಾತಾಡಕ್ ಬಿಡ್ಬೇಕು. ಒಂದು ಭಿಕ್ಷುಕು ಕೂಡ ರೋಡಲ್ಲಿ ಮೈ ಮುಚ್ಕೊಂಡು ಓಡಾಡ್ತಾರೆ ಭಿಕ್ಷುಕಿ. ಇದು ನಮ್ಮ ಸಂಸ್ಕೃತಿ ಸಂಪ್ರದಾಯ. ಇದು ನಮ್ಮ ದೇಶ. ಮಾತಾಡಕ್ ಬಿಡೋ. ಎತ್ತೋಗ್ಬಿಡ್ತೀನಿ ಈಗ. ಒಂದ್ ನಿಮಿಷ ಸಮಾಧಾನ. ಎತ್ತೋಗ್ಬಿಡ್ತೀನಿ ಈಗ. ನಾನು ಮಾತಾಡಕ್ ಬಿಡೋ. ನಿಮಗ ಅವಕಾಶ ಸಿಕ್ಕದಷ್ಟೇ ಬೇರೆಯವ್ರಿಗೂ ಸಿಗ್ಬೇಕಲ್ವಾ? ಮರಿಯ ಮಾತಾಡಿ. ವೆಂಕಟ ಅವ್ರ ಹತ್ರ ಮಾತಾಡಿ. ಏನು ಹುಡುಗಿ ನಂದ್ರೆ ಅಷ್ಟು ಬೇಕಾಗ್ಬಿಟ್ಟಿನ? ಅದು ಒಂದು ಹುಡುಗಿ ಆಗಿ ಹೇಳ್ತಾವ್ರೆ. ಹಲೋ ಹಲೋ ಸರ್, ನಾನು ಇಷ್ಟೇ ಇಷ್ಟಪಡ್ತಿರೋದು. ನಾನು 22 ವರ್ಷದಿಂದ ನನ್ನ ಅಣ್ಣನೊಟ್ಟಿಗಿದ್ದೆ. ನನಗೆ ನನ್ನ ಅಣ್ಣ ಹೇಗೆ ಅಂತ ಗೊತ್ತಿತ್ತು. ಆದ್ರಿಂದ ಇಲ್ಲಿ ಬಂದ ವಿಷಯವನ್ನು ಸಾಲ್ವ್ ಮಾಡ್ಲಿಕ್ಕೆ ಹೇಳಿ ಅವರಿಗೆ. ಅದ್ರ ಬದಲು ಆ ಡ್ಯಾನ್ಸ್ ಇದ್ರ ಬಗ್ಗೆ ಮಿಕ್ಸ್ ಮಾಡ್ಲಿಕ್ಕೆ ಹೇಳ್ಬೇಡಿ. ಯಾವ್ದು ಮ್ಯಾಟ್ರ್, ಯಾವ್ದು ಜಾನ್ ಕೊಡ್ತಿದ್ರ? ಮರಿ ಅವ್ರು ಹೇಳಿದನ್ ಕೇಳಿಸ್ಕೊಂಡ್ರ ವೆಂಕಟ್ ಅವ್ರೆ? ಏನಂತ? ಏನೋ ಎಸ್ ಬಗ್ಗೆ ಮಾತಾಡೋಣ ವೆಂಕಟ್ ಅವರೇ. ಇಲ್ಲೊಂದು ಬ್ರೇಕ್ ತಗೋಣ. ಬ್ರೇಕ್ ನಂತರ ಬಗ್ಗೆ ನಾವು ಚರ್ಚೆಯನ್ನ ಮುಂದುವರಿಸೋಣ. ದಯವಿಟ್ಟು ವೆಂಕಟ್ ಅವರಿಗೆ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ, ತಾವು ತಾಳ್ಮೆ ಕಳ್ಕೋಬೇಡಿ ವೆಂಕಟ್ ಅವರೇ. ತಾಳ್ಮೆಯಿಂದ ಮಾತಾಡಿ. ಜೊತೆಗೆ ನೀವು ಮಾತಾಡಕ್ ಬಿಡಿ, ಮಾತಾಡಕ್ ಬಿಡಿ ಅಂತ ಹೇಳ್ತಿದ್ರೆ ಮಾತಾಡಕ್ ಬಿಡಿ ಅಂತ ಹೇಳ್ತಿರಲ್ಲ, ಮಾತಾಡಕ್ ಬಿಡಿ ಅಂತ ಹೇಳ್ತಿದ್ರಲ್ಲ ವೆಂಕಟ್. ಹಾಗೆ ನೀವು ಮಾತಾಡಿದ್ಮೇಲೆ ನಿಮಗೆ ರಿಯಾಕ್ಷನ್ ಕೊಡಕ್ಕೂ, ನಿಮ್ಮ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ಕೂ ಕೂಡ ಬೇರೆಯವ್ರಿಗೆ ಅವಕಾಶ ಇರಬೇಕು. ಒಬ್ಬರೇ ಒಂದೇ ಕ್ಯಾಸೆಟ್ ಪದೇ ಪದೇ ಪ್ಲೇ ಆಗ್ತಿರ್ಬಾರ್ದು. ಬಗ್ಗೆ ಮಾತಾಡೋಣ ಅನೌನ್ಸ್ ಮಾಡ್ಬೇಕು ನಂತರ. ಹುತ್ತದ ಸುತ್ತ ಈಗ ಹುಚ್ಚ ವೆಂಕಟ ಅವರ ಎಂಟ್ರಿಯಿಂದಾಗಿ ದೊಡ್ಡದು ವಿವಾದದ ಬಹಳ ದೊಡ್ಡ ಹುತ್ತ ಈಗ ಸೃಷ್ಟಿಯಾಗಿದೆ. ಇಲ್ಲಿರುವಂತಹ ಪ್ರಶ್ನೆ, ಈಗ ಸಾಕಷ್ಟು ಜನ ಕೇಳ್ತಿರುವಂತಹ ಪ್ರಶ್ನೆ ಏನಂತ ಹೇಳಿದ್ರೆ, ಹುಚ್ಚ ವೆಂಕಟ್ ಅವರು ಹೇಗೆ ಜಡ್ಜ್ ಮಾಡ್ತಾರೆ ಎಲ್ಲರನ್ನು ಕೂಡ? ಹಾಗಾದ್ರೆ ಡೈರೆಕ್ಟ್ ಆಗಿ ಅವರು ಹೇಗೆ ಕನ್ಕ್ಲೂಷನ್ಗೆ ಬಂದ್ಬಿಡ್ತಾರೆ ಅದೊಂದು ಪಾಯಿಂಟ್ ಅಲ್ಲಿ? ಸಡನ್ ಆಗಿ ಅದೊಂದು ಇಶ್ಯೂ ಆದಾಗ ಸಡನ್ ಆಗಿ ಅವ್ರು ಯಾಕೆ ಜಂಪ್ ಮಾಡ್ತಾರೆ ಅನ್ನೋಂತ ಪ್ರಶ್ನೆ ಇದ್ರಲ್ಲಿ ಕೇಳ್ತಿದ್ದಾರೆ. ಈಗ ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ರಾಜೇಶ್ವರಿ, ಸಿನಿಮಾದಲ್ಲಿ ನಟಿಸಿರುವಂತಹ ನಟಿ ರಾಜೇಶ್ವರಿ ನಮ್ಮ ಜೊತೆಗೆ ಇದ್ದಾರೆ, ಸ್ಟುಡಿಯೋದಲ್ಲಿ ಇದ್ದಾರೆ. ರಾಜೇಶ್ವರಿ ಅವರೇ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಹುಚ್ಚ ವೆಂಕಟ್ ಅವ್ರ ಜೊತೆ ನೀವು ಏನು ಕೇಳಲಿಕ್ಕೆ ಬಯಸ್ತೀರಾ? ಅವರು ಐಟಮ್ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ ಅಂದರೆ ಐಟಮ್ ಬಗ್ಗೆ ತುಂಬ ಒತ್ತು ಕೊಟ್ಟು ಮಾತಾಡ್ತಾ ಇದ್ದಾರೆ ಇಲ್ಲಿ. ಆ್ಯಂಡ್ ಮೊರ ಅವರು ನನ್ನ ಸ್ಪೆಷಲಿ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದಕ್ಕಿಂತ ಡೈರೆಕ್ಟ್ರ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡೈರೆಕ್ಟ್ರು ಆ ಹುಡುಗಿನ ಲೈಕ್ ಸೆಕ್ಷುಯಲಿ ಕರೆದಿದ್ದಾರೆ ಅಂತೇಳಿ ಹೇಳಿ ಮಾತಾಡ್ತಾ ಇದ್ದಾರೆ. ಬಟ್ ನಾನು ಆ ಫಿಲ್ಮಲ್ಲಿ ವರ್ಕ್ ಮಾಡಿದ್ದೀನಿ. ಇದು ತುಂಬ ಒಳ್ಳೆ ಡೈರೆಕ್ಟರು ಒಂದು. ಜೊತೆಗೆ ಅವ್ರು ಆ ಥರ ಎಲ್ಲ ಕರೀತಾರೆ ಅನ್ನೋಂಥ ಮಾತುಗಳನ್ನ ಹೇಳಕ್ಕೆ ಲೈಕ್ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಜೊತೆಗೆ ಒಂದು ಬೆಳೀತಾ ಇರುವಂಥ ವ್ಯಕ್ತಿನ ಎಷ್ಟು ಮಟ್ಟಿಗೆ ಆಗುತ್ತೋ ತುಳಿಬೋದು ಅನ್ನೋ ಪ್ರಯತ್ನಗಳನ್ನ ಇವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಒಂದು ಹುಡುಗ ಬೆಳೀತಾರೆ ಅಂದಾಗ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅದನ್ನು ಬಿಟ್ಕೊಂಡು ಇನ್ನ ತುಳಿಲಿಕ್ಕೆ ಅಥವಾ ಅವ್ರ ಬಗ್ಗೆ ಕೆಟ್ಟ ಅಪವಾದನ್ನು. ಮೇಡಮ್ ಒಂದು ನಿಮಿಷ, ನಾವು ಮಾತಾಡಲ್ಲ ಈಗ, ಈಗ ಯಾರು ಮಾತಾಡ್ಕೊಡ್ದು. ಮೇಡಮ್ ಇಲ್ಲಿ ಹುಚ್ಚ ವೆಂಕಟ್ಗೂ ಆ ಹುಡುಗಿ ಏನು ಸಂಬಂಧ ಇಲ್ಲ. ಹುಚ್ಚ ವೆಂಕಟ್ ಗೊತ್ತಾಗಿದೆ ಹುಡುಗಿ ಇವತ್ತು.
ಅರ್ಥ ಆಯ್ತಾ ತಮಗೆ, ನನಗೂ ಅವ್ರಿಗೆ, ಅವ್ರು ನನ್ನ ಕಸನ್ ಅಲ್ಲ, ಯಾರು ಅಲ್ಲ, ಅರ್ಥ ಆಯ್ತಾ? ಒಂದು ಹೆಣ್ಣಾಗಿ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ತುಳಿಯೋ ವಿಷಯ ಬೇಜಾನಿರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ತುಳಿಬೋದು, ಅರ್ಥ ಆಯ್ತಾ? ನೀವು ಒಂದು ಹೆಣ್ಣು, ಒಂದು ಹೆಣ್ಣು ಈ ಥರ ಅಲಿಗೇಷನ್ ಮಾಡಿದ್ರೆ ಅವ ಹೆಣ್ಣಿಗೂ ಧಕ್ಕೆ ಬರುತ್ತೆ ಅಂತ ಯೋಚನೆ ಮಾಡಲ್ವಾ? ನಿಮ್ಗೆ ಕೇಳ್ತಾರೆ ರಾಜೇಶ್ವರಿ ಅವರೇ, ನನ್ನ ಮಾತಿಗೆ ಪ್ರಶ್ನೆಗೆ ಉತ್ತರ ಕೊಡಿ, ಬರುತ್ತೋ ಇಲ್ಲೋ? ಇರಿ, ಒಂದ್ ನಿಮಿಷ ಇರಿ. ನಾನು ಈಗ ಇಲ್ಲಿರೋ ಒಬ್ಬ ವ್ಯಕ್ತಿ ಜೊತೆ ಒಂಥರ ಇರ್ತೀನಿ, ಆಚ ಕಡೆ ಇರೋ ವ್ಯಕ್ತಿ ಜೊತೆ ಒಂಥರ ಇರ್ತೀನಿ, ನೀವ್ ಹೆಂಗೆ ಗೇಜ್ ಮಾಡ್ತೀರಾ ಎಲ್ಲಾರ ಹತ್ರ ಒಂದೇ ತರ ಇರ್ತಾರೆ ಅಂತ ಅಲ್ವಾ ಮೇಡಮ್? ನೀವು ಎಲ್ಲರ ಹತ್ರ ಒಂದೇ ತರ ನಡ್ಕೊಂಡಿಲ್ಲ ಅಂದಾಗ ಆ ಪ್ಲೇಸ್ ಇಂದ ಎಕ್ಸಿಟ್ ಆಗ್ಬೇಕು. ನೀನ್ ಅವನ ಜೊತೆ ಫೈಟ್ ಮಾಡಕ್ ಆಗಲ್ಲ ಅಂದ್ರೆ ನಾವಾಗ ನಾವು ಹೊರಗ್ ಬರ್ಬೇಕು. ಅವ್ರ ಆತರ ಕೇಳಿದಾರೆ ಅಂದಾಗ, ಈವೊಂದು ಅವ್ರ ವಾಯ್ಸ್ ರೆಕಾರ್ಡ್ಸ್ ನೆಲ್ಲ ನಾನು ಕೇಳಿದ್ದೀನಿ, ಓಕೆನಾ? ಅವ್ರೇನ್ ಹೇಳಿದ್ರು, ಇಲ್ಲ ನನ್ಗೆ ಊಟ ಕೊಟ್ಟಿಲ್ಲ, ನಂಗೆ ರೈಸ್ ಕೊಟ್ರು, ಅದು ಕೊಟ್ರು, ಇದು ಎಲ್ಲ ಕೊಟ್ಟಿದ್ದಾರೆ. ಅವ್ರ ಏನ್ ಹೇಳಿ ಫೇಸ್ಬುಕ್ ಅಲ್ಲಿ ಏನ್ ಪೋಸ್ಟ್ ಮಾಡಿದ್ದಾರೆ ಅಂದ್ರೆ, ನನ್ಗೆ ಸೆಕ್ಷುಯಲಿ ಕರೆದ್ರು ಡೈರೆಕ್ಟರು, ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಾರೆ ಅಲ್ವಾ? ಅಲ್ಲಿ ಕರೆದಿರೋದು ಅಷ್ಟು ವಾಯ್ಸ್ನ ರೆಕಾರ್ಡ್ ಮಾಡಿದ್ದಾರೆ ಇದೇ ಟಿ ವಿ ನೈನಿದ್ರಿಂದ. ಅಲ್ಲಿ ಎಲ್ಲೂ ಕೂಡ ಅವ್ರ ಪದ ಬಳಸೇ ಇಲ್ಲ. ಸುಮ್ ಸುಮ್ನೆ ಯಾಕೆ ಒಂದು ಬೆಳೀತಾ ಇರೋ ಹುಡುಗನ್ನ ಇಲ್ಲಿ ಈ ತರ ಕೆಟ್ಟ ಹೆಸರು ಕೊಟ್ಟು ಹಾಳು ಮಾಡ್ಬೇಕು ಅಂತ ನಾನು ಕೇಳ್ತಾ ಇರೋದು? ನೀವು ಒಂದು ನಿಮಿಷ, ನಾನು ಒಂದು ನಿಮಿಷ ಹೇಳ್ತೀನಿ. ನಾನು ಟಿ ವಿ ನೈನ್ನ ಇವಾಗಲ್ಲ, ಇದು ಸ್ಟಾರ್ಟ್ ಆದಾಗಿಂದ ನೋಡೋನು, ಅರ್ಥ ಆಯ್ತಾ? ಈ ಚಾನಲ್ ಆ ಥರ ಬೆಳಿಗ್ಗೆ ನಾನು ಈ ಚಾನಲ್ನ ಪೂರ್ತಿ ಈ ಇಶ್ಯೂ ಸ್ಟಾರ್ಟ್ ಆದಾಗಿಂದ ಕುತ್ಕೊಂಡು ನೋಡಿದ್ದೀನಿ. ಆ ಹುಡುಗಿ ಒಂದು ಹೇಳ್ತು, ಇವರು ಏನೋ ಕೇಳಿದ್ರು, ಅಗ್ರಿಮೆಂಟ್ ಮಾಡ್ಕೊಂಡ್ರ ಆ ಥರ ಕರಿಯೋಕ್ಕೆ ಅಂತ. ಆ ಹುಡುಗಿ ಒಂದು ಮಾತಂತು, ಈ ಥರ ವಿಷ್ಟಲ್ಲಿ ಯಾರಾದರೂ ಅಗ್ರಿಮೆಂಟ್ ಮಾಡ್ತಾರಾ? ಈ ಥರ ವಿಷ್ಟಲ್ಲಿ ಯಾರಾದರೂ ಮೆಸೇಜ್ ಹಾಕ್ತಾರಾ? ಈ ಥರ ವಿಷ್ಟಲ್ಲಿ ಯಾರಾದರೂ ರೆಕಾರ್ಡ್ ಮಾಡ್ತಾರಾ? ಯಾಕಂದ್ರೆ ನೀವು ನೋಡಿಲ್ಲ ಅನ್ಸುತ್ತೆ ಟಿ ವಿ ನೈನು. ನಾನು ನೋಡ್ಕೊಂಡೆ ಆಮೇಲೆ ಬಂದಿರೋದು, ಒಂದ್ ನಿಮಿಷ ಇರಿ. ನಾನು ಬಂದಿರೋದು ಯಾರನ್ನೂ ತುಳಿಯಕಲ್ಲ, ತುಳಿಯೋ ಅವಶ್ಯಕತೆ ಇಲ್ಲ. ತುಳಿದ್ರೆ ನನಗೇನ್ ಲಾಭ? ಉಚ್ಚಾ ವೆಂಕಟ್ ವರ್ಲ್ಡ್ ಫೇಮಸ್ ಆಗ್ಬಿಟ್ಟ ಅಲ್ಲ ಇವ್ರು, ಅರ್ಥ ಆಯ್ತಾ? ಒಂದ್ ನಿಮಿಷ ಇದೆ, ನೀವು ಆ ಬಿಲ್ಡಪ್ ಕೊಡ್ಬೇಡಿ ಜಾಸ್ತಿ. ಒಂದ್ ನಿಮಿಷ ಇದೆ, ಒಂದ್ ನಿಮಿಷ ಇದೆ. ನಾನು ಬಂದಿರೋದು ನನಗೆ ಎಲ್ಲಾ ಹೆಣ್ಮಕ್ಳು ನನ್ನ ಫ್ಯಾಮಿಲಿ ಇದ್ದಾಗೆ, ಇದು ನನ್ನ ಪಾಲಿಸಿ. ಇವ್ನ ತುಳಿಯಕ್ ಬಂದಿಲ್ಲ, ಆ ಹೆಣ್ಣನ್ನ ರಕ್ಷಣೆ ಮಾಡಕ್ ಬಂದಿದ್ದೀನಿ, ಆ ಹೆಣ್ಣ ಪರವಾಗಿ ನಿಲ್ಲಕ್ ಬಂದಿದ್ದೀರಿ. ಆ ಹುಡುಗಿಗಾಗಿರೋ ಎಕ್ಸ್ಪೀರಿಯನ್ಸ್ ನೀವ್ ಹೆಂಗ್ ಹೇಳ್ತೀರಾ? ನೀವ್ ಹೆಂಗ್ ನಾನ್ ಈ ಸರ್ ಜೊತೆಗೆ ವರ್ಕ್ ಮಾಡಿದೀನಿ, ಈ ಡೈರೆಕ್ಟರ್ ಸರ್ ಜೊತೆ ನಾ ವರ್ಕ್ ಮಾಡಿದೀನಿ, ಆ ತರ ಮನುಷ್ಯ ಅಲ್ಲ, ಆ ತರ ಮನುಷ್ಯ ಅಲ್ಲ ಗೊತ್ತು. ಎಲ್ಲಾರತ್ರ ಒಂದೇ ತರ ಇರ್ತಾರೆ ಅಂತ ಹೆಂಗ್ ಹೇಳ್ತೀರಾ ಸರ್? ಅಲ್ಲಿ ನಾನು ಒಬ್ಳೆ ಅಲ್ಲ, ನಮ್ ತರ ಹೆಣ್ಣು. ಇವತ್ತು ನಮ್ಮ ಅಪ್ಪ ಬಹಳ ಗ್ಯಾಪ್ನ ಬರ್ತಾರೆ, ಒಂದ್ ನಿಮಿಷ ಮಾತಾಡಕ್ ಬಿಡಿ. ನಮ್ಮ ಅಪ್ಪ ಬಹಳ ಗ್ಯಾಪ್ನ ಬರ್ತಾರೆ, ನಿನ್ಗೆ ಯಾಕೆ ಹೋಗ್ಬೇಕು ಈ ಸಮಾಜ? ಆ ಹೆಣ್ಮಕ್ಳು ಇವತ್ತು ಒಂದು ಹೆಣ್ಮಗು ಬಾಯಿಲ್ ಕೇಳ್ದೆ, 1,000 ರೂಪಾಯಿ ಕೊಟ್ರೆ ಹೆಣ್ಣೆ ಯಾವ ರೀತಿ ಆದ್ರೂ ಬರ್ತಾರೆ ಅಂತ ಒಂದ್ ಹೆಣ್ಣೆ ಹೇಳ್ತಾ ಇದ್ದೆ. ಒಂದ್ ನಿಮಿಷ ಮಾತಾಡಕ್ ಬಿಡ್ರಿ, 5 ನಿಮಿಷ ಸುಮ್ನೆ ಕುತ್ಕೊಂತೀರಿ. ಅರ್ಥ ಆಯ್ತಾ? ಇವತ್ತು ಒಂದ್ ಹೆಣ್ಣಿನ ವಿರೋಧಿ ಒಂದ್ ಹೆಣ್ಣೆ ಆಗಿರೋದು, ಅರ್ಥ ಆಯ್ತಾ? ಗಂಡಸರಲ್ಲ ಅನ್ಸುತ್ತೆ, ನಾನೇ ತಲೆ ಕೆಟ್ಕೊಂಡು ಅವಾಗೆ ಕೆಚ್ಕೊಂಡ್ಬಿಟ್ಟೆ. ಎಂತೆಂತ ಡೈಲಾಗ್ ಬರ್ತಿದೆ ಗೊತ್ತಾ ಹೆಣ್ಮಕ್ಳ ಹತ್ರ? ಒಂದ್ ಹೆಣ್ಣಿನ ಪರವಾಗಿ ನೀವ್ ನಿಲ್ಬೇಡಿ, ಅದ ಹೆಣ್ಣಿನ ವಿರೋಧವಾಗಿ ಹೋಗ್ಬಿಡಿ. ಇರಿ, ಒಂದ್ ನಿಮಿಷ ಮಾತಾಡಕ್ ಬಿಡ್ರೆ. ತಾವ್ ಯಾವ ಭಾಷೆ ಮಾತಾಡೋದು? ಕನ್ನಡ ತಾನೆ? ಅರ್ಥ ಆಗುತ್ತೆ, ಸುಮ್ನೆ ಕುತ್ಕೊಳ್ಳಿ. 5 ನಿಮಿಷ ನೀವ್ ಮಾತಾಡಿ, ನಾನ್ ಕೇಳ್ತೀನಿ. ನೀವ್ ಒಬ್ಬರಿಗೋಸ್ಕರ ಕೆಲ್ಸ ಬಾರ ಮಾತಾಡಕ್ ಬಿಡಿ ಮೇಡಮ್, ಮಾತಾಡಕ್ ಬಿಡಿ. ಆ ಹೆಣ್ಗಾಗಿರೋ ನೋವು ಆ ಹೆಣ್ ಗೊತ್ತು, ನಿಮ್ಗಾಗಿರೋದು ಒಂದ್ ನಿಮಿಷ ಮಾತಾಡಕ್ ಬಿಡ್ತೀರಾ? ಮಾಡಿದಾರೆ ಅಂತ ಗೊತ್ತಾ ನಿಮ್ಗೆ? ನೋಡಿದಿರಾ, ಅವ್ರು ಹೇಳಿದ್ರು ಸರಿ, ಅವರು ಪಬ್ಲಿಕ್ ಅಲ್ಲಿ ಅಷ್ಟು ದೊಡ್ಡದಾಗಿ ಪೇಜ್ ಅಲ್ಲಿ ಹಾಕಿದಾರಲ್ಲ, ಹಾಕಿದ್ದು ಒಂದು 1/2 hour ಅಲ್ಲಿ ಡಿಲೀಟ್ ಯಾಕೆ ಮಾಡ್ಬೇಕಿತ್ತು? ಅವ್ರು ಮಾಡಿದ್ ಇವ್ರು ತಪ್ಪು ಮಾಡಿದ್ದೆ ಹೌದಾಗಿದ್ರೆ ಇವ್ರು ಮಾತಾಡ್ಬೇಕಿತ್ತು, ಆ ಹುಡುಗಿ ನಿತ್ಕೊಂಡು ಮಾತಾಡ್ಬೇಕಿತ್ತು, ಡಿಲೀಟ್ ಯಾಕೆ ಮಾಡ್ಬೇಕಿತ್ತು? ಒಂದ್ ಹೇಳ್ತೀನಿ ಕೇಳಿ ಮೇಡಮ್, ಎಲ್ಲ ಹೆಣ್ಣು ಗಟ್ಟಿಗಿರಕ್ ಆಗಲ್ಲ ಮೇಡಮ್.
ಮೇಡಮ್ ಇದೇ ಒಂದ್ ನಿಮಿಷ ಆಮೇಲೆ ನೀವ್ ಹೇಳ್ತೀರಲ್ವಾ, ಒಂದ್ ಹೇಳ್ತೀನಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ರಾಜೇಶ್ವರಿ ಅವರೇ, ನೀವು ನಿಮ್ಮ ಅನುಭವ ಹೇಳ್ಕೊಳ್ಳೋ ಅಧಿಕಾರ ಇದೆ, ಬೇರೆಯವ್ರ ಅನುಭವ ಹೇಳ್ಕೊಳಕ್ ಅವ್ರಿಗೆ ಅಧಿಕಾರ ಇದೆ, ಬಟ್ ಬೇರೆಯವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳೋ ಅಧಿಕಾರ ನಿಮ್ಗಿಲ್ಲ. ನಾನು ಒಂದ್ ಹೆಣ್ಣಿನ ಪರವಾಗಿ ನಿಲ್ತೀನಿ, ನನ್ಗೆ ಹೆಣ್ಣು ಹೇಳಿದ ನಿಜ, ನಾನು ಕೆಟ್ಟವನಾದ್ರೂ ಪರವಾಗಿಲ್ಲ, ನಂಗೆ ಹೆಣ್ಣು ಹೇಳಿದ ನಿಜ, ನಾನು ಕೆಟ್ಟವನಾದ್ರೂ ಪರವಾಗಿಲ್ಲ, ನಾನು ಹೆಣ್ಣು ಹೇಳಿದ ನಿಜ, ಡಿಟೇಲ್ಸ್ ಎಲ್ಲ ಹಾಕೋ ಇದು, ನಾನು ಕೆಟ್ಟವನಾದ್ರೂ ಪರವಾಗಿಲ್ಲ, ನಾನು ಹೆಣ್ಣು ಹೇಳಿದ ನಿಜ, ಡಿಟೇಲ್ಸ್ ಎಲ್ಲ ಹಾಕೋ ಇದು, ಡಿಟೇಲ್ಸ್ ಎಲ್ಲ ಹಾಕೋ, ನಾನು ಕೆಟ್ಟ ನಾನು ಗೊತ್ತಿಲ್ಲ, ನನಗೊಂದು ಹೆಣ್ಣು ಹೇಳಿದೆ ಫ್ಯಾಕ್ಟ್, ಹೆಣ್ಣು ಹೇಳಿದೆ ನಿಜ, ಅದೇ ಫೈನಲ್ ಜಜ್ಮೆಂಟ್, ಉಚ್ಚಾ ವೆಂಕಟ್ ಜಜ್ಮೆಂಟ್ ಅದೇ ಇರುತ್ತೆ. ಜಜ್ಮೆಂಟ್ ತಗೊಳ್ಳೋದಕ್ಕೆ ಅವನು ತಪ್ಪು ಮಾಡಿಲ್ಲ ಅಂತ ನಾವು ವಾದ ಮಾಡ್ತಾ ಇದೀವಿ. ಹೌದು ಕಣೋ, ನೀನು ಅವನು ತಪ್ಪು ಮಾಡಿಲ್ಲ ಅಂತ ವಾದ ಮಾಡ್ತೀವಿ, ಆ ಹೆಣ್ಣು ಕರ್ಸೋಣ, ಕರ್ಸೋ ಹುಡುಗಿನ, ಯಾಕೋ ಪಾಪ ಹುಡುಗಿನ ಕರ್ಸ್ರೋ, ನನ್ನ ಮಕ್ಕಳು ಎರಡು ದಿನ ಇಟ್ಕೊಂಡು ಒಂದು ಸಾಂಗ್ ಮಾಡಿಸಿಲ್ಲ, ಒಂದು ಸಾಂಗ್ ಮಾಡಿದ್ರೆ ಹಂಗೆ ಕಲ್ಸಿದ್ರೆ 15,000 ರೂಪಾಯಿ ಪೇಮೆಂಟು ಬಾಂಬೆಯಿಂದ ಇಲ್ಲಿ ಬರೋಕ್ಕೆ ಅಲ್ವಾ. ಒಂದ್ ನಿಮಿಷ ಸಮಾಧಾನ. ಈಗ ನಿರ್ದೇಶಕರ ಸಂಘದ ಅಧ್ಯಕ್ಷ ವಿ ನಾಗೇಂದ್ರ ಪ್ರಸಾದ್ ಅವರು ಸಂಪರ್ಕದಲ್ಲಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಈ ಹುತ್ತದ ಸುತ್ತ ಅನ್ನುವಂಥ ಮೂವಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ವಿವಾದ ಈಗ ಸೃಷ್ಟಿಯಾಗಿದೆ. ಡೈರೆಕ್ಟರ್ ಮೇಲೆ ಒಬ್ಬರು ಡ್ಯಾನ್ಸ್ ಗರ್ಲ್ ಈಗ ಆರೋಪವನ್ನು ಮಾಡಿದ್ದಾರೆ, ಅದನ್ನು ಡೈರೆಕ್ಟರ್ ಅಲ್ಲಗಳಿತಾ ಇದ್ದಾರೆ. ಮಿಸ್ಟರ್ ಹುಚ್ಚ ವೆಂಕಟ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಿರೋದು ಅಂತ ಹೇಳಿದ್ರೆ, ಡೈರೆಕ್ಟರ್ ಅಪಾಲಜಿ ಕೇಳಬೇಕು ಇಲ್ಲಾಂದರೆ ಪ್ರತಿಭಟನೆ ಮಾಡ್ತೀನಿ ನಾನು ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿ ತಾವು ಏನು ನಿರ್ವಹಣ ವ್ಯಕ್ತಪಡಿಸ್ತೀರಾ ಅಂತ. ಸರ್, ನಾನು ಈಗಷ್ಟೇ ಟಿವಿ ಹಾಕಿದೆ, ಏನು ಅಂತ ಸಂಪೂರ್ಣ ಗೊತ್ತಾಗ್ತಿಲ್ಲ. ಈಗ ನೀವು ಹೇಳಿದ ಮೇಲೆ ಗೊತ್ತಾಗಿದ್ದೇನಂದ್ರೆ, ಈಗ ಇದೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಸ್ಕ್ರೋಲಿಂಗ್ ಇತ್ತು, ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟರೋದು? ಶರಣ್ಯ ಅನ್ನುವಂತಹ ಮುಂಬೈ ಮೂಲದ ಒಬ್ರು ಡ್ಯಾನ್ಸರ್ ಡೈರೆಕ್ಟರ್ ಮೆಲ್ವಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನಗೆ ಕಾಂಪ್ರಮೈಸ್ ಮಾಡುವಂತ ಹೇಳಿದ್ರು, ಬಳಿಕ ನನಗೆ ಅದನ್ನ ನಾನು ಒಪ್ಪಿಲ್ಲ ಅಂತ ಹೇಳಿದ್ಮೇಲೆ ನನಗೆ ಅವಕಾಶನೇ ಕೊಡದೆ ಇಲ್ಲಿ ಕರೆಸಿ 2 ದಿವಸ ಇರಿಸ್ಕೊಂಡು ಬೆಂಗಳೂರಲ್ಲಿ ವಾಪಸ್ ಮುಂಬೈ ಕಳಿಸ್ಕೊಟ್ರು ವಿದೌಟ್ ಪೇಮೆಂಟ್ ಅಂತ ಅವ್ರ ಆರೋಪವನ್ನ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹುಚ್ಚ ವೆಂಕಟ್ ಅವ್ರು ಏನ್ ಹೇಳ್ತಿರೋದು ಅಂತ ಹೇಳಿದ್ರೆ, ಈಗ ಮೆಲ್ವಿನ್ ಅವರು ಸಾರಿ ಕೇಳಬೇಕು, ಜಯನಗರ ಸ್ಟೇಷನ್ ಕೊಟ್ಟಿದ್ದಾರೆ. ಮೆಲ್ವಿನ್ ಮೊದಲನೇ ಸಿನಿಮಾ ಅನ್ಸುತ್ತೆ, ನನಗೆ ಪರಿಚಯ ಇಲ್ಲ. ನಮಸ್ತೆ ಸರ್. ಆದ್ರೂ ಕೂಡ ನಮಸ್ಕಾರ. ಆದ್ರೂ ಕೂಡ ಒಬ್ಬ ಡೈರೆಕ್ಟರ್ ನಾನು ಮಾತಾಡ್ತಾ ಇದ್ದೀನಿ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಡೋವರೆಗೂ ಹೋದ ಮೇಲೆ ಅದಕ್ಕೆ ಸಾಕ್ಷಿ ಆಧಾರಗಳನ್ನ ಗವರ್ಮೆಂಟ್ ಕೇಳುತ್ತೆ, ಕಾನೂನು ಕೇಳುತ್ತೆ ಅಲ್ವಾ? ಈಗ ನೀವೇನೋ ಮೆಲ್ವಿನ್ ಅವರೇ ನೀವೇನೋ ಕರೆದಿದ್ದೀರಿ, ಏನೋ ಮಾಡಿದಿರಿ, ಮಿಸ್ಬಿಹೇವ್ ಮಾಡಿದಿರಿ ಅನ್ನೋದೇನಿದೆ ಅದನ್ನ ಅದು ಸತ್ಯ ಅನ್ನೋದಾದ್ರೆ ಕಾನೂನು ಕ್ರಮ ಕೈಗೊಳ್ಳುತ್ತೆ. ಹೌದು. ಸತ್ಯ ಅಲ್ಲ ಅನ್ನೋದಾದ್ರೆ ನೀವ್ ಯಾರಿಗೂ ಹೆದರ್ಬೇಕಾಗಿಲ್ಲ, ನಿಮ್ಮ ಸತ್ಯ ನಿಮ್ಮ ಹತ್ರ ಇರುತ್ತೆ. ಆಯ್ತಾ? ಒಂದ್ ಮಾತು ಹೇಳ್ತೀನಿ, ಆ ಹುಡುಗಿಗೆ ಪ್ರೂಫ್ ಕೊಡ್ಬೇಕು ಅಂದಾಗ ಒಬ್ಬ ವ್ಯಕ್ತಿ, ನೀನ್ ಯೋಚನೆ ಮಾಡೋ, ನಮ್ಮನೆಯಲ್ಲಿ ಹೆಣ್ಮಕ್ಳು ಅವ್ರೆ, ಒಬ್ಬ ವ್ಯಕ್ತಿ ಬೇರೆ ತರ ಕಡ್ದಾಗ ಅವನು ಅಗ್ರಿಮೆಂಟ್ ಮಾಡ್ಕೊಂತಾನೋ ಅಥವಾ ಫೋನ್ ಅಲ್ಲಿ ಕರೀತಾನೋ ಅಥವಾ ಮೆಸೇಜ್ ಹಾಕ್ತಾನ, ಇವೆಲ್ಲ ಯಾವ್ದು ಮಾಡಲ್ಲ. ವೆಂಕಟ್, ನಾನು ಹೇಳೋದು ಕೇಳಮ್ಮ, ಏನ್ ಗೊತ್ತಾ, ಈಗ ಇವೆಲ್ಲ ಸರಿ, ಈಗ ಅದು ಯಾವ್ದು ಅಂತ ಪ್ರೂವ್ ಆಗ್ಬೇಕಾಗಿರೋದು ಪೊಲೀಸರ ಮುಂದೆ. ಯಾಕೆಂದ್ರೆ ಕಂಪ್ಲೇಂಟ್ ಕೊಡೋರ್ಗು ಹೋದ್ಮೇಲೆ ಅದನ್ನ ನಾನು ನೀನು ಚರ್ಚೆ ಮಾಡಿ ಏನು ಪ್ರಯೋಜನ ಇಲ್ಲ. ಇಲ್ಲ ಕಣೋ, ಎಲ್ಲ ನಾನು ನೀನು ಮಾಡ್ಕೊಡ್ದು ಪೊಲೀಸೇ ಮಾಡ್ಬೇಕು ಅಂತಿದ್ರೆ ಸಮಾಜ ಹೆಂಗಾಗುತ್ತೆ ಗೊತ್ತಾನೋ? ಎಲ್ಲ ಒಂದ್ ನಿಮಿಷ ಕೇಳು, ಎಲ್ಲ ಪೊಲೀಸ್ ಮೇಲೆ ಹೊರೆ ಹಾಕಕ್ ಆಗಲ್ಲ ಕಣೋ. ಇವಾಗ ನಾವು ನಿರ್ದೇಶಕರೇ, ನೀವು ಡೈರೆಕ್ಟ್ರು. ಸರಿ, ಅಲ್ಲ ನೀನು ಚರ್ಚೆ ಮಾಡಿ ನಿರ್ಧಾರ ಮಾಡ್ಬಿಡಕ್ ಆಗುತ್ತಾ? ಇಲ್ಲ ಕಣೋ, ನೋಡು, ಇವಾಗ ಎಲ್ಲಾರು ನಾವು ನಮ್ಮನೆ ಬಗ್ಗೆನೆ ಯೋಚನೆ ಮಾಡಿದ್ರೆ ಆಮೇಲೆ ಸಮಾಜದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಕಣೋ? ಸರಿ ಸರಿ ಸರಿ, ಅಲ್ಲ ಕಣೋ, ನಾನು ಹೇಳದ್ ಕೇಳಿದೆ. ಈಗ ಹಂಗಂತ ನಾನು ನೀನು ಇವಾಗ ನಿರ್ಧಾರ, ಪೊಲೀಸ್ ಕಂಪ್ಲೇಂಟ್ ಕೊಡೋದು ಯಾಕೆ ಮತ್ತೆ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಣೋ, ಬಟ್ ನಾನು ಹೇಳೋದು ಕೊಟ್ಟಾದ್ಮೇಲೆ ನಾನು ನೀನು ಯಾರು ಮಾತಾಡಕ್ಕೆ? ಒಂದ್ ಹೇಳ್ತೀನಿ ಕೇಳು, ನೀನ್ ಯಾರಿರ್ಬೋದು, ಬಟ್ ನಾನು ಇವತ್ತು ನಾನು ಪೊಲೀಸ್ ಒಂದೊಂದ್ ಸರಿ ಕೆಲಸ ಮಾಡಿಲ್ಲ ಅಂದ್ರೆ ನಾನ್ ಮಾಡಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಪೊಲೀಸ್ ಏನ್ ಶಿಕ್ಷೆ ಕೊಡ್ತಾರೋ ಅದ್ ಅನ್ಭವಿಸಕ್ ಇಷ್ಟಪಡ್ತೀನಿ. ಸರಿಯಪ್ಪ, ತಪ್ಪಿಗೆ. ನಾನು ಒಂದ್ ಮಾತು ಹೇಳ್ತೀನಿ. ಸರಿ,
ಇಷ್ಟೇ, ನೀವು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ನಿಮ್ ಪರವಾಗಿ ಕಾನೂನು ಇರುತ್ತೆ, ನಮ್ಮ ಸಂಘನು ಇರುತ್ತೆ. ನೀವು ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ನಿಮ್ಗೆ ಏನ್ ಶಿಕ್ಷೆ ಆಗ್ಬೇಕು ಅದಾಗುತ್ತೆ. ತಪ್ಪು ಮಾಡಿದ್ರೆ ಡೆಫಿನೆಟ್ ಆಗಿ ಸಂಘ ಅದಕ್ಕೇನ್ ಕ್ರಮ ತಗೊಳ್ಬೇಕು, ತಗೊಂಡೇ ತಗೊಳುತ್ತೆ. ಅದು ಬೇಕು ಕಣ, ಅದು ಬೇಕು. ಅವಾಗ ಏನಾಗುತ್ತೆ ಗೊತ್ತಾ, ಪ್ರತಿಯೊಬ್ಬ ನಿರ್ದೇಶಕ ಗುರು ಸ್ಥಾನದಲ್ಲಿ ನಿಂತ್ಕೊಂತಾರೆ, ಬೇರೆ ಸ್ಥಾನದಲ್ಲಿ ನಿಂತ್ಕೊಳಲ್ಲ. ಅಲ್ಲ, ಸಂಘ ತಗೊಳಕ್ ಮುಂಚೆ ಸರ್ಕಾರನೇ ಕಾನೂನೇ ತಗೊಂಡಿರುತ್ತೆ. ಸಂಘನು ಕ್ರಮ ತಗೊಳ್ಬೇಕು. ನೀವೇನೋ ಬ್ಯಾನ್ ಗೀನ್ ಅಂತೆಲ್ಲ ಇಟ್ಟಿದ್ದೀರಲ್ವಾ, ಅಲ್ವಾ? ಹ್ಮ್, ಅವೆಲ್ಲ ಮಾಡ್ಬೇಕು ಕಣ. ಅವಾಗ ಏನಾಗುತ್ತೆ ನಮ್ಮಲ್ಲಿ, ನಮ್ಮಲ್ಲಿ ಅವಾಗ ಇರು ಹೇಳ್ತೀನಿ ಕೇಳೋ, ಇರು ನಾಗೇಂದ್ರ ಪ್ರಸಾದ್ ಒಂದು ಹೇಳ್ತೀನಿ ಕೇಳೋ. ನನ್ನ ಡಿಫಿಕಲ್ಟೀಸ್ ಸ್ಟೇಜ್ ನೀನು ನೋಡಿದ್ಯಾ, ನಿನ್ನ ಡಿಫಿಕಲ್ಟ್ ಸ್ಟೇಜ್ ನಾನು ನೋಡಿದ್ದೀನಿ. ಬಟ್ ನಾನು ಹೇಳ್ತಾ ಇರೋದು, ನಾವೆಲ್ಲ ಪೊಲೀಸ್ ಮೇಲೆ ಹೊರೆ ಹೊರ್ತಾಕಾಗಲ್ಲ. ಪೊಲೀಸೇ ಎಲ್ಲ ಮಾಡಬೇಕು ಅಂತಲ್ಲ, ಒಂದು ಸರಿ ಪ್ರಜೆ ಕೂಡ ಪೊಲೀಸ್ ಆಗಬೇಕಾಗತ್ತೆ. ಕೆಲವು ಸರಿ ತಪ್ಪು ಮಾಡಿದಾಗ ಪ್ರಜೆ ಕೂಡ ಪೊಲೀಸರಿಂದ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಆ ಗ್ಯಾಂಗಿಗೆ ನಾನು ಸೇರಿದವನು, ನಾನು ಪೊಲೀಸ್ ಮೇಲೆ ಎಲ್ಲ ಹೊರೆ ಹೊತ್ತಲ್ಲ. ಅರ್ಥ ಆಯ್ತಾ? ನಾನು ಜೈಲು ಹೋಗೋಕ್ಕೂ ರೆಡಿ ಕಣೋ, ಬಟ್ ನಾನು ಹೇಳೋದು ಇದು ನಿಲ್ಲಬೇಕು. ಐಟಮ್ ಸಾಂಗ್ ನಿಲ್ಲಬೇಕು, ವಲ್ಗಾರಿಟಿ ನಿಲ್ಲಬೇಕು. ಇವಾಗ ನೀನು ನಲ್ಲ ಪಿಕ್ಚರ್ ಮಾಡಿದ್ಯಾ, ಅದ್ರಲ್ಲಿ ವಲ್ಗಾರಿಟಿ ಇದೆಯಾ? ಮಾಡಿದ್ಯಲ್ವ ಅಲ್ವಾ, ನೀನು ಮಾಡಿದ್ಯಾ ಸಿನಿಮಾ, ನೀನು ಮಾಡಿದ್ಯಾ ಆಯ್ತಾ? ಒಂದು ವಲ್ಗಾರಿಟಿಯಿಂದ ಇವಾಗ ಸ್ವಾತಿ ಮುತ್ತು ಅನ್ನೋ ಪಿಕ್ಚರು ಡೈಲಾಗ್ಸ್ ನೀನು ಬರೆದಿದ್ಯಾ ಅಲ್ವಾ, ಅದ್ರಲ್ಲಿ ವಲ್ಗಾರಿಟಿ ಇದೆಯಾ? ಆ ಥರ ಸಿನಿಮಾಗಳು ಬಂದು ಗೆದ್ದಿಲ್ವಾ? ಗೆದ್ದಿಲ್ವಪ್ಪ, ಗೆದ್ದಿರುತ್ತೆ. ಈಗ ನಾನು ಇದು ಒಂದು ನಿಮಿಷ ಹೇಳ್ತೀನಿ ಕೇಳೋ. ನಾನು ಯಾವತ್ತು ಡೈರೆಕ್ಟ್ರ್ ಸಂಘಕ್ಕೆ ಬಂದು ಯಾರು ಡೈರೆಕ್ಟ್ರ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟ ಅಭ್ಯಾಸ ಇಲ್ಲ. ಬಟ್ ಇವತ್ತು ನೀನಾಗಿ ನೀನೇ ಮಾತಾಡಿರೋದಕ್ಕೆ ನೀನೇನಂದೆ, ಕ್ರಮ ಯಾರೇ ತೊಗೊಂಡು ಅದು ಪೊಲೀಸಲ್ಲಿ ಕೋರ್ಟಲ್ಲಿ ಪ್ರೂವ್ ಆದಮೇಲೆ ಅದ್ರ ಪ್ರಕಾರ ನಾನು ಕ್ರಮ ತೊಗೊತೀನಿ. ಓಕೆ, ಅದು ನಿನ್ನ 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 ಸ್ಟೈಲು. ಬಟ್ ನನ್ನ ಸ್ಟೈಲು ನಂದು, ನಿನ್ನ ಸ್ಟೈಲು ನಿಂದು. ಎನಿವೇ ಚೆನ್ನಾಗಿ ಮಾತಾಡಿದೆ, ಒಂದು ಮಾತಾಡಿದೆ, ತಪ್ಪು ಮಾಡಿದಾಗ ಶಿಕ್ಷೆ ಕೊಡ್ತೀರಿ ಅಂತ ಡೈರೆಕ್ಟರ್ ಅಸೋಸಿಯೇಷನ್ ಇದಾರೆ ಅಂದ್ರಲ್ಲ, ಅದು ಇರಬೇಕು ಕಣೋ. ಯಾವತ್ತು ಅಷ್ಟೇ, ಅದು ಒಂದು ಇರಬೇಕು. ಯಾಕಂದ್ರೆ ಎಷ್ಟೋ ಮಾತಾಡೋಣ ವೆಂಕಟ ಅವರ, ಈಗ ನಾಗೇಂದ್ರ ಪ್ರಸಾದ್ ತಾವು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ, ಧನ್ಯವಾದಗಳು. ಇಲ್ಲಿ ನಿರ್ದೇಶಕರ ಸಂಘದ ಅಧ್ಯಕ್ಷ ನಾಗೇಂದ್ರ ಪ್ರಸಾದ್ ಅವರು ಹೇಳ್ತಾ ಇರುವಂತದ್ದು, ಒಂದು ವೇಳೆ ತಪ್ಪು ಮಾಡಿದ್ರೆ, ಮೆಲ್ವಿನ್ ತಪ್ಪು ಮಾಡಿದ್ರೆ ಕಾನೂನು ಶಿಕ್ಷೆ ಕೊಡುತ್ತೆ. ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನಿರ್ದೇಶಕರ ಸಂಘದ ಕಡೆಯಿಂದ ನಾವು ನಿಮ್ಮ ಪರವಾಗಿ ನಿಂತ್ಕೊಳ್ತೀವಿ, ತಪ್ಪು ಮಾಡಿದ್ರೆ ನಮ್ಮ ಕಡೆಯಿಂದ ಏನು ಆಕ್ಷನ್ ತಗೋಬೋದು ನಾವು ತೆಗೆದುಕೊಳ್ತೀವಿ ಅನ್ನೋ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ, ಒಂದು ಸ್ಮಾಲ್ ಬ್ರೇಕ್ ನಂತರ. ಮತ್ತೊಮ್ಮೆ ಸ್ವಾಗತ ವಿಶೇಷ ಕಾರ್ಯಕ್ರಮಕ್ಕೆ. ಮೆಲ್ವಿನ್ ಅವರೇ, ನಾವು ಚರ್ಚೆ ಮಾಡಬೇಕಾದ್ರೆ ಬಂದಂತಹ ಪ್ರಮುಖವಾಗಿರುವಂಥ ವಿಚಾರ ಅಂತ ಹೇಳಿದ್ರೆ ಸಾರಿ ಕೇಳಬೇಕು ನೀವು ಅಂತ, ಮೆಲ್ವಿನ್ ಅಪಾಲಜಿ ಕೇಳಬೇಕು, ಅವಾಗಲೇ ನಾನು ಹೋರಾಟವನ್ನು ನಿಲ್ಲಿಸೋದು ಅಂತ ವೆಂಕಟ್ ಅವರು ಹೇಳ್ತಾ ಇರುವಂಥದ್ದು. ಸೊ ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರ ಐಟಮ್? ನಾನು ಒಂದೇ ಹೇಳ್ತೀನಿ ಸರ್, ನಿಜವಾಗ್ಲೂ ನಾನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದರೆ ನಾನು ಇಲ್ಲಿ ಬರಲ್ಲ, ನಾನು ಯಾಕೆ ಬರಬೇಕು ಮೀಡಿಯಾಗೆ? ತಪ್ಪೇ ಮಾಡಿಲ್ಲ, ಅದು ನಂಗೆ ಹೆದರಿಕೆ ಇಲ್ಲ. ನಾನು ತಪ್ಪೇ ಮಾಡಿಲ್ಲ, ಅದು ನನ್ನ ಧೈರ್ಯ. ಆ ಧೈರ್ಯಕ್ಕೋಸ್ಕರ ನಾನು ಇಲ್ಲಿ ಮೀಡಿಯಾ ಬಂದೆ. ವೆಂಕಟ್ ಅವರೇ, ನಾನು ತಪ್ಪೇ ಮಾಡಿಲ್ಲ, ನಾನು ಯಾಕೆ ಸಾರಿ ಕೇಳಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಜಡ್ಜ್ ಮಾಡೋಕ್ಕೆ ವೆಂಕಟ್ ಯಾರು ಅಂತ ಕೇಳ್ತಾ ಇದ್ದಾರೆ. ಸಡನ್ ಆಗಿ ಎಲ್ಲ ವಿವಾದ ಆದ ಕೂಡ ವೆಂಕಟ್ ಅವರು ಯಾಕೆ ಜಂಪ್ ಮಾಡ್ತಾರೆ ಅಂತ ಕೂಡ ಕೇಳ್ತಿದ್ದಾರೆ ಅವರು. ಒಂದು ನಿಮಿಷ ಹೇಳ್ತೀನಿ ಕೇಳೋ, ಉಚ್ಚಾ ವೆಂಕಟ್ ಹೆಣ್ಣಿಗೆ ಎಲ್ಲೇ ನೋವಾದರೂ ಉಚ್ಚಾ ವೆಂಕಟ್ ಇರ್ತಾನೆ. ಅವು ಉಚ್ಚಾ ವೆಂಕಟ್ಗೆ ಪಬ್ಲಿಸಿಟಿಗೋಸ್ಕರ ಬರಲ್ಲ, ಅವ್ನಿಗೆ ಆಲ್ರೆಡಿ ಪಬ್ಲಿಸಿಟಿ ಇಡೀ ವರ್ಲ್ಡ್ ವೈಡ್ ಐತೆ, ಬರೀ ಕರ್ನಾಟಕ ಅಲ್ಲ. ಒಂದು ಹೇಳ್ತೀನಿ ಕೇಳೋ, ತಪ್ಪು ಮಾಡಿಲ್ಲ ಅಂತ ನೀನು ಹೇಳ್ತೀಯಾ, ಎರಡು ದಿನ ಅವ್ರನ್ನ ಉಳ್ಸ್ಕೊಂಡು ಅವಕಾಶ ಕೊಟ್ಟಿಲ್ವಲ್ಲ, ತಪ್ಪಲ್ವಾ? ಅವ್ರು ಕೇಳ್ತಿರೋದು ಹುಚ್ಚ ವೆಂಕಟ ಸೇನೆ ಉತ್ತರ ಕೊಡಪ್ಪ. ಅವ್ರು ಕೇಳ್ತಿದ್ದಾರೆ, ಅವ್ರಿಗೆ ಕೇಳ್ತಿದ್ದಾರೆ ಪ್ರಶ್ನೆಗೆ. ಎರಡು ದಿನ ಒಂದ್ ನಿಮಿಷ, ಅವರು ಎರಡು ದಿನ ಆ ಹುಡುಗಿನ ಉಳ್ಸ್ಕೊಂಡು ಅವಕಾಶ ಕೊಟ್ಟಿಲ್ಲ, ತಪ್ಪಲ್ವಾ? ಅವಾಗ ನೀನೇನಂತೀಯ, ಅವ್ರ ಲಿಪ್ ಸಿಂಕ್ ಇರ್ಲಿಲ್ಲ, ಒಪ್ಕೊಳ್ತೀರಾ? ಆ ತಪ್ಪಂತ ಒಪ್ಕೊಳ್ತೀರಾ? ಆ ತಪ್ಪು ಒಪ್ಕೊಳ್ತೀರಾ? ಒಪ್ಕೋತೀನಿ, ಒಂದು ಒಪ್ಕೊಳ್ತೀನಿ, ಒಪ್ಕೋತೀನಿ. ಮಾರನಿಂದ ಜ್ವರ ಅಂದ್ರೆ ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕಂತ ಹೇಳಿದ್ದಾರೆ. ಜ್ವರ ಬಂದ್ರೆ ಒಬ್ಬನ ಬಾಂಬೆ ಕಡಿಸಿ ಎಲ್ಲೋ ಬಿದ್ಬಿಟ್ರೆ ಏನಾದ್ರೆ ಅದಕ್ಕೆ ಯಾರು ಇದು ಯಾರ ಮೇಲೆ ಬರುತ್ತೆ? ನನ್ನ ತಲೆ ಮೇಲೆ ಬರುತ್ತೆ, ಹೆಚ್ಚು ಕಮ್ಮಿ ಆದ್ರೆ ನನ್ನ ತಲೆ ಮೇಲೆ ಬರುತ್ತೆ. ಅದಕ್ಕೆ ನಾವು ಉಳಿಸ್ಕೊಂಡಿರೋದು, ಮೆಡಿಸಿನ್ ತಂದ್ಕೊಡಿ ರೆಸ್ಟ್ ಮಾಡಿ ಅಂತ ಹೇಳಿರೋದು. ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಸರ್. ಆಯ್ತಾ, ಈಗ ನೀವು ಹೆಂಗೆ ಹೆಣ್ಮಕ್ಳಿಗೆ ಗೌರವ ಕೊಡ್ತೀರಾ ಸರ್? ನಮಗೂ ಗೊತ್ತು ಹೆಣ್ಮಕ್ಳು ಹೆಂಗ್ ಗೌರವ ಕೊಡ್ಬೇಕಂತ. ನಾವು ಕರ್ನಾಟಕದಲ್ಲಿ ಹುಟ್ಟಿದವರು, ನಮಗೂ ಗೊತ್ತಿದೆ ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕಂತ. ಕರ್ನಾಟಕದಲ್ಲಿ ಹುಟ್ಟ ತಕ್ಷಣ ಹೆಣ್ಮೇಲೆ ಗೌರವ ಬರುತ್ತೆ ಅಂತಲ್ಲ, ಈ ದೇಶದಲ್ಲಿ ಹುಟ್ಟ ತಕ್ಷಣ ಗೌರವ ಬರುತ್ತೆ ಕಣ. ಈ ದೇಶ ಇವತ್ತು ಫೇಮಸ್ ಆಗಿರೋದು ಏನು ಗೊತ್ತಾ? ಹೆಣ್ಮಕ್ಳಿಗೋಸ್ಕರ ಕಣ. ಇನ್ನೇನು ಟೆಕ್ನಾಲಜಿ ಎಕಡಾಗಿ ಇಕಡಾಗೋಸ್ಕರ ಅಲ್ಲ, ಹೆಣ್ಮಕ್ಳು ಇವತ್ತು ಈ ಥರ ಹೆಣ್ಮಕ್ಳು ಇಡೀ ಜಗತ್ತಲ್ಲಿ ಯಾವ ದೇಶದಲ್ಲಿ ಇಲ್ಲ ಕಣ. ಆ ಹೆಣ್ಮಕ್ಳ ಗೌರವಿಸ್ರು ಪ್ರೀತಿಸ್ರು, ನಾನು ಪ್ರೀತಿ ಮಾಡೋಣ ಕಣ, ಹೆಣ್ಮಕ್ಳು ನಾನು ಪ್ರೀತಿಸಿದ್ದೀನಿ. ಆದರೆ ಯಾವ ರೀತಿ ನೋಡಬೇಕು ಅದು ಭಾಳ ಮುಖ್ಯ ಆಗುತ್ತೆ ಕಣ.
ಆಯ್ತಾ, ಒಂದು ಐಟಮ್ ಸಾಂಗ್ ಅಂತ ಬಂದಾಗ ದುಡ್ಡುಗಳು ಎಸಿತೀರಾ? ಒಂದು ನಿಮಿಷ ಇರು, ದುಡ್ಡುಗಳು ಎಸಿತೀರಾ? ವಿಜುಲ್ ಹೊಡಿತೀರಾ? ಎಣ್ಣೆ ಹೊಡಿತೀರಾ? ನಾವು ನಮ್ಮನೆ ಹೆಣ್ಮಕ್ಳನ್ನ ಜೋಪಾನವಾಗಿ ಇಟ್ಕೊಂಡು ಪಕ್ಕದ ಮನೆ ಹೆಣ್ಮಕ್ಳ ಮೇಲೆ ಕೆಟ್ಟ ದೃಷ್ಟಿಯಿಂದ ನೋಡೋದು ತಪ್ಪಲ್ಲ. ರಾಜೇಶ್ವರ, ನಿಮಗೆ ಇನ್ಸಿಡೆಂಟ್ ಬಗ್ಗೆ ಗೊತ್ತಿತ್ತ? ನಿಮಗೆ ಇದೆಲ್ಲ ಆಗಿರೋದು ಡೆವಲಪ್ಮೆಂಟ್ ನಿಮಗೆ ಗೊತ್ತಿತ್ತ? ಹಾಂ, ಇದು ಆ್ಯಕ್ಚುಲಿ ನನಗೆ ಅಂದರೆ ಅವತ್ತಿನ ಶೂಟ್ ಇದ್ದ ದಿನ ನನಗೂ ಕೂಡ ಇನ್ವೈಟ್ ಮಾಡಿದರು ಸರ್, ಪ್ರೆಸ್ ಅವರೆಲ್ಲ ಬರ್ತಾ ಇದ್ದಾರೆ ಮೇಡಮ್, ಬನ್ನಿ ನಮ್ಮ ಇದ್ರವ್ರದ್ದೆಲ್ಲ ಚಾನಲ್ದು ಇದಿರುತ್ತೆ ಆ್ಯಂಡ್ ನಮ್ಮ ಫಿಲ್ಮ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ ಬನ್ನಿ ಅಂತೇಳಿ ಹೇಳಿದರು. ಸೊ ನಾನು ಹೋಗಿದ್ದೆ ಈ ಥರ ಸ್ವಲ್ಪ ಇದಾಗಿರೋದ್ರಿಂದ. ಏನಾಗಿದೆ ಅಂತ ಗೊತ್ತಾಯ್ತು? ಐ ಮೀನ್ ಅಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಅಂದರೆ ಡೆಕೋರೇಷನ್ಸ್ ಎಲ್ಲ ರೆಡಿ ಆಗಿಲ್ಲ, ಇನ್ನೂ ಟೈಮ್ ಆಗುತ್ತೆ, ಮಧ್ಯಾಹ್ನ 1 ಗಂಟೆ ನಂತರ ಸ್ಟಾರ್ಟ್ ಆಗುತ್ತೆ ಮೇಡಮ್, ಮಧ್ಯಾಹ್ನ ನನ್ನ ಮೇಲೆ ಬನ್ನಿ ಅಂತೇಳಿ ಹೇಳಿದರು. ಸೊ ನಾನು ಬೆಳಿಗ್ಗೆ ಸ್ವಲ್ಪ ಕೆಲಸ ಆಯಿತು, ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗಿದ್ದೆ, ಹಾಗಾಗಿ ನಂಗೆ ಮಧ್ಯಾಹ್ನ ಬರೋಕ್ಕಾಗಲ್ಲ ಸರ್, ನಾನು ಬೆಳಿಗ್ಗೆನೇ ಬರ್ತೀನಿ ಅಂತೇಳಿ ಹೇಳಿದ್ದೆ ಅಂತೇಳ್ಕೊಂಡು ಹೋಗಿದ್ದೆ. ಸೊ ಇಲ್ಲೇ ಡಿಲೇ ಆಗಿದೆ ಮೇಡಮ್, ಇದು ಸೆಟ್ ಎಲ್ಲ ಕಂಪ್ಲೀಟ್ ಆಗಿಲ್ಲ, ಹಾಗಾಗಿ ಡಿಲೇ ಆಗಿದೆ ಅಂತ ಹೇಳಿದರು. ಜೊತೆಗೆ ಇನ್ನೊಂದು ವಿಚಾರ, ಮೆಲ್ವಿನ್ ಅವರು ಫಸ್ಟಿಗೆ ಏನು ಹೇಳಿದ್ರು ಗೊತ್ತಾ? ನಾವು ಕೇಳಿದಾಗ 2 ಪಾಯಿಂಟ್ ಇದೆ ಅಲ್ಲಿ. ಒಂದು, ಅವ್ರಿಗೆ ಜ್ವರ ಬಂತು ಮಾಡೋಕ್ಕಾಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಜೊತೆಗೆ ಇನ್ನೊಂದು, ಅವ್ರು ಬಂದು ಇಳಿದ ತಕ್ಷಣ ಅವ್ರು ನೋಡಿದ ತಕ್ಷಣ ನಮಗೆ ಶಾಕ್ ಆಯಿತು. ಅವರು ಫೋಟೋದಲ್ಲಿ ಇದ್ದಿದ್ದ ರೀತಿನೇ ಬೇರೆ, ಅವ್ರು ಕಳಿಸಿರೋ ವಿಡಿಯೋದಲ್ಲಿ ಇದ್ದಿದ್ದ ರೀತಿನೇ ಬೇರೆ, ಅವ್ರು ನಿಜವಾಗ್ಲೂ ಇದ್ದಿದ್ದ ರೀತಿನೇ ಬೇರೆ. ನಮ್ಮ ಸಾಂಗಿಗೆ ಅವ್ರು ಸೂಟ್ ಆಗಲ್ಲ ಅಂತ ನಮಗೆ ಅನಿಸ್ತು ಅಂತ ಹೇಳಿದ್ರು. ಹಂಗೆ ಅನಿಸಿದ್ರೆ ನಿಮಗೆ ಇಮಿಡಿಯೇಟ್ಲಿ ವಾಪಸ್ ಕಳಿಸ್ಬೇಕು, ಜ್ವರ ಬರಲಿ ಬಿಡಲಿ, ನೀವು ಜ್ವರ ಬಂದಿದ್ದು ಮರುದಿನ. ಸೊ ನಿಮ್ಗೆ ಅವತ್ತೇ ನೀವು ವಾಪಸ್ ಕಳಿಸ್ಬೇಕಲ್ಲ ಅವ್ರನ್ನ, ಅಟ್ಲೀಸ್ಟ್ ಅವ್ರನ್ನ ಅಲ್ಲಿಂದಲ್ಲಿ ಕರೆಸಿದ್ದೀರಾ ನೀವು. ಸೊ ವಿಡಿಯೋ ನೋಡಿ ಫೋಟೋ ನೋಡಿ ಜಡ್ಜ್ ಮಾಡಿರೋದು ನೀವು, ಅಲ್ಲಿಂದಲ್ಲಿ ಕರೆಸಿದ್ದೀರಾ. ಅಷ್ಟು ಆ 1 ಡೇ ಪೇಮೆಂಟ್ ಮಾಡಿಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ಬೇಕಾಗಿತ್ತಲ್ವಾ ಅಂತ. ಅವ್ರ ಕನ್ವಿನಿಯನ್ಸ್ ಏನ್ ಕೊಡ್ಬೇಕು ಅಂದ್ರೆ, ಅವರು ಫೋಟೋನ ಹೈ ಎಡಿಟ್ ಮಾಡಿದಾರೋ ಯಾವ ತರ ಇದು ಮಾಡಿ ಕೊಟ್ಟಿದಾರೋ ಗೊತ್ತಿಲ್ಲ. ಫೋಟೋನ ಎಡಿಟ್ ಮಾಡಿನೇ ಕಳಿಸ್ತಾರೆ ಇಂಡಸ್ಟ್ರಿಯಲ್ಲಿ. ಓಕೆ, ಇಂಡಸ್ಟ್ರಿಯಲ್ ಮೇಕಪ್ ಕಳಿಸ್ತಾರೆ ಇಲ್ಲ ಅಂತ ಹೇಳಲ್ಲ, ಅವ್ರು ಕಳಿಸಿದಾರೆ. ಇಲ್ಲಿ ಬಂದಾಗ ಅವ್ರಿಗೆ ಸೂಟಬಲ್ ಆಗಿಲ್ಲ ಅಂತ ಹೇಳಿದಾಗ ಅವರು ಬೇಡ ಮೇಡಮ್ ಅಂತ ಹೇಳ್ಕೊಂಡು ಕನ್ವಿನಿಯನ್ಸ್ ನ ಇವರು ಕೊಟ್ಟು ಕಳಿಸಿದಾರಂತೆ. ಕನ್ವಿನಿಯನ್ಸ್ ಕೊಟ್ಟಿಲ್ಲ ಅಂತ ಹೇಳ್ತಿರೋದು, ಬರೀ 3,000 ರೂಪಾಯಿ ಬಸ್ ಚಾರ್ಜ್ ಕೊಟ್ಟು ಕಳಿಸಿದ್ದಾರೆ ಅಂತ. ಅದೇ ನಾನು ಹೇಳ್ತಾರೆ, ಕನ್ವಿನಿಯನ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೋ, ಟ್ರೈನಿಗೋ ಫ್ಲೈಟ್ಗೋ, ಅದನ್ನ ನನಗೂ ಗೊತ್ತಿಲ್ಲ. ಬಟ್ ಕನ್ವಿನಿಯನ್ಸ್ ಕೊಟ್ಟು ಕಳಿಸಿದ್ದೀವಿ. ಇವ್ರು ಆಗಿಲ್ಲ ಮೇಡಮ್, ನಾವು ಬೇರೆಯವ್ರ ಜೊತೆಗೆ ಇದು ಮಾಡ್ತಾ ಇದೀವಿ. ಯಾಕಂದ್ರೆ ಈ ಪ್ರಾಬ್ಲಮ್ ಆದಾಗ ನಾನು ಕೂಡ ಕಾಲ್ ಮಾಡಿ ಕೇಳಿದೆ, ಏನಾಯ್ತು ಸರ್ ಈ ಥರ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀರ ಅಂದಾಗ, ಇಲ್ಲ ಮೇಡಮ್ ಫೋಟೋದಲ್ಲಿ ಒಂಥರ ಇದ್ದಾರೆ ಆ್ಯಂಡ್ ರಿಯಾಲಿಟಿಕಾಗಿ ಬೇರೆ ಥರ ಇದ್ದಾರೆ. ಹಾಗಾಗಿ ನಾವು ಚೇಂಜ್ ಮಾಡಿದ್ದೀವಿ, ಇವಾಗ ಬೇರೆ ಐಟಮ್ ಡ್ಯಾನ್ಸರ್ ಜೊತೆ ಮಾಡ್ತಿದ್ದೀವಿ. ಇವಾಗಂದು ಅಲ್ಲಿ ಯಾವುದೇ ಕೆಟ್ಟದಾಗಿ ಯಾವ ಹೆಣ್ಮಕ್ಳನ್ನು ತೋರಿಸಿಲ್ಲ ಅವರು. ವೆಂಕಟ ಅವರಲ್ಲಿ ಹೇಳ್ತಾ ಇರುವಂಥದ್ದು ಸಿನಿಮಾ ಟೀಮ್ ಒಂದು ಅವರಿಗೆ ಹುಷಾರಿಲ್ಲ ಅನ್ನೋಂಥದ್ದು ಒಂದು ಕಡೆ ಆದರೆ, ನನಗೆ ಹೊಸ ವಿಷಯ ಏನು ಗೊತ್ತಾಯ್ತು ಗೊತ್ತಾ ಅಮ್ಮ? ನನಗೆ ಹೊಸ ವಿಷಯ ಈಗ ಗೊತ್ತಾಗಿರೋ ವಿಷಯ, ಅವರು ಫೋಟೋಲಿ ಒಂಥರ ಇದ್ರು, ಎದುರುಗಡೆ ಬಂದಾಗ ಒಂಥರ ಇದ್ರು. ಅವ್ರು ಫೋಟೋಲಿ ಒಂಥರ ಇರ್ತಾರೋ, ಎದುರುಗಡೆ ಬರೋ ಒಂಥರ ಇರ್ತಾರೋ, ಅದು ಬೇಡ. ಸಿನಿಮಾದಲ್ಲಿ ಹೆಂಗೆ ಕಾಣಿಸ್ತಾರೋ ಅದು ಮುಖ್ಯ ಅಲ್ವಾ? ಆ ಪ್ರಶ್ನೆ ನಾನು ಕೇಳಿದೆ ಮೆಲ್ವಿನ್ಗೆ ಅವಾಗ. ಇಲ್ಲೂ ಒಂದ್ ನಿಮಿಷ ಮಾತಾಡ್ತೀನಿ ಅಮ್ಮ, ಆಯ್ತಾ? ಅಲ್ಲಿಂದ ಇಲ್ಲಿ ಕರ್ಸ್ಬಿಟ್ಟು ರಿಜೆಕ್ಟ್ ಮಾಡುತ್ತಾರೆ ಅಂದ್ರೆ ಪೇಮೆಂಟ್ ಕೊಟ್ಟು ಕಳ್ಸ್ಬೇಕಲ್ವಾ? ತಪ್ಪು ಯಾರ್ದು? ಫೋಟೋ ನೋಡ್ಬಿಟ್ಟು ಬರೀ ನೀವು ಕನ್ವಿನ್ಸ್ ಕೊಟ್ಟು ಕಳ್ಸ್ಬಿಟ್ರೆ ಕೊಡ್ತೀನಿ. ಬಟ್ ನನ್ನ ಬಗ್ಗೆ ಬೇಡ ಸರ ಅಪವಾದನ ಯಾಕೆ ಮಾಡಿದ್ದಾರೆ ಅಂತ, ಅದು ಕಾರಣ. ಲವ್, ನೀನ್ ಯಾವನ್ನ ರಿಜೆಕ್ಟ್ ಮಾಡಕ್ ಒಂದು ಹೆಣ್ಣನ್ನ ಮಗನೇ ಸಾಯಿಸ್ ಬಿಡ್ತೀನಿ ನಿನ್ನ. ನನ್ನ ಮಗನೇ ನೀನು ಒಂದು ಹೀರೋಯಿನ್ ಅಮ್ಮ, ನೀನು ಒಂದು ಹೀರೋಯಿನ್. ಫೋಟೋಲೆಲ್ಲ ನೋಡಿ ಒಪ್ಕೊಂಡು ಕನ್ಸ್ಗಳು ಕಟ್ಕೊಂಡು ಬರೀ 15,000 ರೂಪಾಯಿಗೆ ಅಲ್ಲಿಂದ ಇಲ್ಲಿ ಇಷ್ಟು ದೂರ ಬಂದು 15,000 ರೂಪಾಯಿ ಪ್ರಶ್ನೆಗೆ ಬರಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಕನ್ಸು ಕಟ್ಕೊಂಡು ನಾಳೆ ಅವಕಾಶಗಳು ಇನ್ನೂ ಸಿಗುತ್ತೆ, ನಾನು ಮಾಡ್ತಾ ಮಾಡ್ತಾ ಅವಕಾಶಗಳು ಸಿಗುತ್ತೆ ಅಂತ ಕನ್ಸು ಕಟ್ಕೊಂಡು ಬರ್ತಾರೆ. ಬಂದ್ಬಿಟ್ಟು ನಿಮ್ಮ ಮುಖ ನೋಡ್ಬಿಟ್ಟು ನೀನ್ ರಿಜೆಕ್ಟ್, ಅದು ಏನು ಬಾಂಬೆಯಿಂದ ಖರ್ಚಿರೋದು, ಪಕ್ಕದ ರೋಡಿಂದ ಅಲ್ಲ ಸರ್. ಅವರು ಸರ್ ಏನಂದ್ರೆ, ನೀವ್ ಹೇಳ್ತಿರೋದ್ ಕರೆಕ್ಟು, ಕರ್ಸಿ ತಪ್ಪು ಮಾಡಿದ್ದಾರೆ, ಅವ್ರಿಗೆ ಕನ್ವಿನ್ಸ್ ಕೊಟ್ಟೆ, ಅದೆಲ್ಲ ಕರೆಕ್ಟು. ನೀವ್ ಹೇಳ್ತಿರೋ ತಪ್ಪಿಲ್ಲ ಅಂತ ಹೇಳ್ತಿಲ್ಲ, ಇವ್ರ ಕಡೆಯಿಂದ ತಪ್ಪಾಗಿದೆ, ಆ ವಿಚಾರದಲ್ಲಿ ಖಂಡಿತ ತಪ್ಪಾಗಿದೆ. ಆದ್ರೆ ಅವಳು ಸೆಕ್ಸ್ ಹರಾಸ್ಮೆಂಟ್ ಅಂತ ಹೇಳಿದಾಳಲ್ಲ, ಅದು ನಾವು ವಾದ ಮಾಡ್ತಾರೆ. ಅವರು ಅಂತ ಉಪಯೋಗಿಸು, ಹೆಣ್ಮಕ್ಳು ಗೌರವ ಕೊಡೋದ್ ಕಲ್ಲಿ ಫಸ್ಟ್. ಅವರು ಅಂತಾನೆ ಹೇಳಿದ್ದು, ಮತ್ತೆ ಇನ್ನೇನು ಹೇಳಿದೆ ನಾನು? ಅವರು ಅಂತಾನೆ ಹೇಳಿದ್ದು, ಅವರು ಅಂತಾನೆ ಹೇಳಿರೋದು. ಅವರು ಇವ್ರೇನ್ ಮಾಡಿದ್ದಾರೆ, ಕನ್ವಿನ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದ್ರಲ್ಲಿ ತಪ್ಪಿರ್ಬೋದು. ಬಟ್ ಆದ್ರೆ ಸೆಕ್ಸ್ ಹರಾಸ್ಮೆಂಟ್ ಅಂತ ಹೇಳಿದಾರಲ್ಲ, ಅದು ಖಂಡಿತ ತಪ್ಪೋದು. ಇವ್ರು ಆ ತರ ಅಲ್ಲ ಅನ್ನೋ ಕಾರಣಕ್ಕೆ ಇಷ್ಟು ಜನ ಎಲ್ಲ ಬಂದು ವಾದ ಮಾಡ್ತಾ ಇರೋದು. ಯಾಕಂದ್ರೆ ಸಿನಿಮಾ ನೀವ್ ಹೇಳಿದ್ರಲ್ಲ, ಈಗ ಒಬ್ರು ನೋಡಿದ್ರೆ ಬೇರೆಯವ್ರ ಕಡೆ ಬೇರೆ ತರ ಮಾತಾಡ್ತಾರೆ, ಇನ್ನೊಬ್ರ ಜೊತೆ ಇನ್ನೊಬ್ರ ತರ ಮಾತಾಡ್ತಾರೆ. ಹೌದು, ಸ್ನೇಹಿತರ ಹತ್ರ ಹೇಗಿರ್ತಾರೆ ಅಂತ ಗೊತ್ತಿರುತ್ತಲ್ವಾ? ಸ್ನೇಹಿತರ ಹತ್ರ ಒಂದ್ ಹೇಳ್ತೀನಿ ಕೇಳಲೆ, ಒಂದ್ ಹೇಳ್ತೀನಿ ಕೇಳ. ಹಾ ಹೇಳಿ. ಒಬ್ಬ ವ್ಯಕ್ತಿ 100 ಜನ ಹತ್ರ 100 ತರ ಇರ್ತಾನೆ. ಹೌದು ಇರ್ತಾರೆ, ಬಟ್ ಸ್ನೇಹಿತರ ಹತ್ರ ಕರೆಕ್ಟ್ ಆಗಿರ್ತಾರೆ, ಸ್ನೇಹಿತರ ಹೆಂಗಿರ್ತಾರೆ ಅಂತ ಗೊತ್ತಿರುತ್ತೆ. ಲೈ ಒಂದ್ ನಿಮಿಷ ಹೇಳ್ತೀನಿ ಕೇಳ. ಒಬ್ಬ ವ್ಯಕ್ತಿ ಎಲ್ಲಾರ ಹತ್ರ ಒಂದೇ ತರ ಕ್ಯಾರೆಕ್ಟರ್ ಇರಕ್ ಸಾಧ್ಯನೇ ಇಲ್ಲ ಸರ್. ಕ್ಯಾರೆಕ್ಟರ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಹಾಗಿದ್ರೆ ನಿಮ್ ಸ್ನೇಹಿತ ಈಗ ನಿಮ್ ಜೊತೆ ಇದ್ರೆ, ರಿಸರ್ವ್ಡ್ ಗರ್ಲ್ ಬಂದ್ರೆ ಹುಡುಗಿ, ಒಬ್ಬ ಒಂದ್ ಹುಡುಗಿ ತುಂಬಾ ಸೈಲೆಂಟ್ ಹುಡುಗಿ ಬಂದ್ರೆ ಹುಡುಗ ಭಯ ಪಡ್ತಾರೆ ಮಾತಾಡಕ್ಕೆ.
ಅದೇ ಒಂದು ಹುಡುಗಿ ತಮಾಷವಾಗಿ ಮಾತಾಡಕ್ ಹೋದ್ರೆ ಹುಡುಗ ಧೈರ್ಯ ಪಡ್ತಾರೆ ಮಾತಾಡಕ್ಕೆ. ಸರ್ ನಾನು ಹೇಳ್ತಾ ಇರೋದು ಅದಲ್ಲ, ನಾನು ಹೇಳ್ತಾ ಇರೋದು ನಿಮ್ ಸ್ನೇಹಿತ ಹೇಗೆ ಅನ್ನೋದು ನಿಮಗೆ ಗೊತ್ತಿರುತ್ತಾ? ಖಂಡಿತ ನಾನು ಹೇಳಕ್ ಆಗಲ್ಲ, ಖಂಡಿತ ಗೊತ್ತಿರುತ್ತೆ. ನನ್ನ ತುಂಬಾ ವರ್ಷ ಹೇಳ್ಬೋದು, ನನ್ನ ಹತ್ರ ಹೇಗಿರ್ತಾನೆ ಅಂತ ಹೇಳ್ಬೋದು. ಅದೇ ಅವ್ರ ಹತ್ರ ಹಂಗೆ ಇರ್ತಾನೆ ಅಂತ ಹೇಳಿ, ಸ್ನೇಹಿತ ಒಬ್ಬ ಒಳ್ಳೇದ್ ಮಾಡ್ತಾನ ಕೆಟ್ಟದ್ ಮಾಡ್ತಾನ ಹಂಚ್ಕೋತಾನೆ ಫಸ್ಟ್, ಈ ತರ ಮಾಡ್ತಾ ಇದೀನಿ ಅಂತ ಆದ್ರೂ ಹೇಳ್ತಾನೆ. ನೋಡ ಕೆಟ್ಟದ್ ಮಾಡೋದು ಯಾರು ಹಂಚ್ಕೊಳ್ಳಲ್ಲ ಕಣ, ಒಳ್ಳೇದ್ ಮಾಡೋದ್ ಹಂಚ್ಕೊಂತಾರೆ. ಒಳ್ಳೆಯವ್ರ ಆಗ್ಬೇಕು ಅಂತ ಇನ್ನೊಬ್ರಿಗೆ ಗೊತ್ತಾಗ್ಬೇಕು ಒಳ್ಳೇದ್ ಮಾಡಿದೀನಿ ಅಂತ. ಏನೇ ಪ್ರಾಬ್ಲಮ್ ಆದ್ರೂ ಒಂದೊಂದ್ ಟೈಮ್ ಸ್ನೇಹಿತರು ಒಳ್ಳೇದ್ರಲ್ಲೂ ಜೊತೆಗಿರ್ತಾರೆ, ಕೆಟ್ಟದ್ರಲ್ಲೂ ಜೊತೆಗಿರ್ತಾರೆ. ಹೌದು, ಒಳ್ಳೆ ವಿಷಯಕ್ಕೆ ನಾನು ಒಂದ್ ನಿಮಿಷ ಹೇಳ, ನಾಳೆ ನನಗೆ ಮದುವೆ ಆಗಿ ಗಂಡು ಮಗು ಆದ್ರೆ ಅವನು ಸಾಯಿಸ್ಬಿಡ್ತೀನಿ ತಪ್ಪು ಮಾಡಿದ್ರೆ. ಸರ್ ತಪ್ಪು ಮಾಡಿದ್ರೆ ಸಾಯಿಸಿ, ತಪ್ಪೇ ಮಾಡಿಲ್ಲ ಅಂದ್ರೆ ಹೆಂಗ್ ಸಾಯಿಸ್ತೀರ? ಒಂದ್ ನಿಮಿಷ ಇರೋ, ಒಂದ್ ನಿಮಿಷ ಇರೋ, ಈಗ ಕರ್ಸ್ಬಿಟ್ಟು ಬಾಂಬೆಯಿಂದ ಕರ್ಸಿ ನಾನು ಮಾತಾಡ್ತೀನಿ, ಎರಡು ನಿಮಿಷ ಮಾತಾಡಿ, ಆಮೇಲೆ ನಾ 20 ನಿಮಿಷ ಮಾತಾಡ. ಓಕೆ ಮಾತಾಡಿ, ಆಯ್ತಾ? ಮಾತಾಡಿ. ಬಾಂಬೆಯಿಂದ ಕರೆಸಿ ಫೋಟೋಸ್ ನೋಡೋರೆ ಅಥವಾ ವಿಡಿಯೋ ತೋರಿಸಿದೆ ಆ ಹುಡುಗಿ, ಆ ಹುಡುಗಿ ಒಪ್ಕೊಂಡಿದ್ದಾರೆ, ಆ ಹುಡುಗಿನ ಖುಷಿಯಲ್ಲಿ ನನಗೊಂದು ಅವಕಾಶ ಸಿಕ್ತು ಅಂತ 15,000 ರೂಪಾಯಿಗೆ ಯಾರು ಒಪ್ಪಲ್ಲ ಬಾಂಬೆ ಹುಡುಗಿರು. ಒಪ್ಪಿದ್ದಾರೆ ಇರು, ಒಂದ್ ನಿಮಿಷ ಇರು. ಹಾ ಸರ್ ಹೇಳಿ ಸರ್. ಒಂದ್ ನಿಮಿಷ ಇದು, ಹೇಳಿ ಸರ್ ಹೇಳಿ. 15,000 ರೂಪಾಯಿ ಯಾವ ಹುಡುಗಿನ ಒಪ್ಪಲ್ಲ, ಬಟ್ ಯಾವ ಹುಡುಗಿ ಒಪ್ತಾರೆ ಗೊತ್ತಾ? ಅವ್ರಿಗೆ ಅವಕಾಶ ಬೇಕಾಗತ್ತೆ, ಸಿನಿಮಾ ಇಂಡಸ್ಟ್ರಿಲಿ ಹೆಸರು ಮಾಡಬೇಕು, ಬೆಳಿಬೇಕು ಅಂತ ಅವಕಾಶ ಬೇಕಾಗತ್ತೆ. ಆ ತರ ಹುಡುಗಿರು ದುಡ್ಡು ನೋಡಲ್ಲ, ಅವಾಗ ಒಂದು ಅವಕಾಶ ನೋಡ್ತಾರೆ. ಆ ಅವಕಾಶ ನೋಡ್ಕೊಂಡು ಅವ್ರಿಗೆ ಬಂದ ಮೇಲೆ ಅವ್ರ ಮೇಕಪ್ ಇಲ್ಲದೆ ಹೆಂಗಾದ್ರೂ ಇರಲಿ ಕಣ, ಮೇಕಪ್ ನಮಗೆ ಬೇಕಾಗಿರೋದು ವಿತ್ ಮೇಕಪ್ ಹೆಂಗಿರ್ತಾರೆ, ತೆರೆ ಮೇಲೆ ಹೆಂಗಿರ್ತಾರೆ, ತೆರೆ ಹಿಂದೆ ಅಲ್ಲ. ಎಷ್ಟೋ ಜನ ಒಂದ್ ನಿಮಿಷ ಮಾತಾಡಕ್ ಬಿಡ್ಬೇಕ್, ಒಂದ್ ನಿಮಿಷ ಮಾತಾಡಕ್ ಬಿಡ್ಬೇಕ್, ಒಂದ್ ನಿಮಿಷ ಮಾತಾಡಕ್ ಬಿಡ್ಬೇಕ್. ತೆರೆ ಮುಂದೆ ಹೆಂಗಿರ್ತಾರೆ ಮುಖ್ಯ, ಮೇಕಪ್ ತೆಗ್ಮೇಲೆ ಹೆಂಗಿರ್ತಾರೆ ಅನ್ನೋದು ಮುಖ್ಯ ಅಲ್ಲ ಒಬ್ಬ ನಿರ್ದೇಶಕನಿಗೆ. ಅಲ್ಲಿಂದ ಅವ್ರ ಕಂಚುಗಳು ಕಟ್ಕೊಂಡು ಒಂದು ಅವಕಾಶ ಸಿಕ್ತು ಅಂತ ಬರ್ತಾರೆ. ಬಂದಿದ ತಕ್ಷಣ ಮುಖ ನೋಡ್ಬಿಟ್ಟು ನಾನು ಇದಕ್ಕೆ ಸೂಟೇ ಆಗಲ್ಲ ಅನ್ನೋದೇ ಫಸ್ಟು ತಪ್ಪು. ಓಕೆ ಆಯಿತು, ನೀನು ಡೈರೆಕ್ಟ್ರು, ನಿನಗೆ ಆ ರೈಟ್ಸ್ ಇದೆ, ಓಕೆನಾ? ಬಾಂಬೆಯಿಂದ ಕರ್ಸ್ಬಿಟ್ಟು ಕಲ್ಸರ್ ರೈಟ್ಸ್ ಇಲ್ಲ. ಒಂದು ಇರು, ಒಂದೊಂದು ಪಾಯಿಂಟ್ ಯಾರೋ ಇಂಟ್ರಪ್ಟ್ ಹಾಕ್ಕೊಡ್ದು, ಯಾಕಂದ್ರೆ ಅವ್ರು ಬಂದಿರೋದು ಎಷ್ಟು ಕಿಲೋಮೀಟ್ರಿಂದ ಗೊತ್ತಾ? ಒಂದು. ಎರಡನೇದು, ಬರೀ ಕನ್ವಿನ್ಸ್ ಕೊಟ್ಟು ಕಲ್ಸಿದ್ದೀರಾ, ಪೇಮೆಂಟ್ ಕೊಡಬೇಕಾಗಿತ್ತು ನೀವು, ಯಾಕಂದ್ರೆ ನೀವು ರಿಜೆಕ್ಟ್ ಮಾಡಿರೋದು, ಆ ಹುಡುಗಿ ರಿಜೆಕ್ಟ್ ಮಾಡಿಲ್ಲ. ಎರಡು. ಮೂರನೇದು, ಆ ಹುಡುಗಿನ ಎರಡು ದಿನ ಉಳ್ಸ್ಕೊಂಡಿದ್ದೀರಾ, ಎರಡು ದಿನ ಉಳ್ಸ್ಕೊಂಡು ಆಮೇಲೆ ಅವಕಾಶ ಕೊಡ್ದಿರಾ ಕಲ್ಸಿದ್ದೀರಾ? ಈ ಮೂರು ಪಾಯಿಂಟ್ಗೆ ಉತ್ತರ ಕೊಡ್ಬೇಕೀಗ. ಈಗ ಇದು ತಪ್ಪು. ಒಂದು ನಿಮಿಷ ಇರೋ, ನಾನು ಮುಗಿಸಿಲ್ಲ, ಆಮೇಲೆ ನಿನಗೆ ಕೊಡ್ತೀನಿ 20 ನಿಮಿಷ. ಈ ಮೂರು ಪಾಯಿಂಟ್ಗೆ ಉತ್ತರ ಕೊಡ್ಬೇಕು. ನನಗೀಗ ಅಮರಿಂದ ಗೊತ್ತಾಗಿದ್ದು, ಇದು ಹುಡುಗಿ ಮುಖ ನೋಡಿ ರಿಜೆಕ್ಟ್ ಮಾಡಿದ್ದು. ನೋಡೋ, ಒಂದು ಹೇಳ್ತೀನಿ ಕೇಳೋ, ಹುಡುಗಿ ಮುಖ ನೋಡಲ್ಲ ಕಣ ರಿಜೆಕ್ಟ್ ಮಾಡೋದಲ್ಲೋ, ಕತೆ ಕಚ್ಚಡವಾಗಿದ್ರೆ ರಿಜೆಕ್ಟ್ ಮಾಡ್ಬೇಕು ಕಣ. ಲೈ ಇವತ್ತು ಒಂದು ಹೇಳ್ತೀನಿ ಕೇಳೋ, ಎಂತೆಂಥ ಹೀರೋಯಿನ್ಗಳು ಫೇಸ್ಗೆಲ್ಲ ಕಣೋ ವ್ಯಾಲ್ಯೂ, ಅವ್ರ ಟ್ಯಾಲೆಂಟ್ ಕಣೋ ವ್ಯಾಲ್ಯೂ, ಅರ್ಥ ಆಯ್ತಾನಾ? ಎಂತೆಂತ ಹೀರೋಯಿನ್ ನಾನು ಹೆಸರು ಹೇಳ್ಕೊಡ್ದು, ಅವ್ರಿಗೆ ನೋವಾಗುತ್ತೆ. ಕರೆಕ್ಟ್. ಅವ್ರ ಟ್ಯಾಲೆಂಟ್, ಇವತ್ತು ಮೇಕಪ್ ಹಾಕೊಂಡು ಎಂತ ಬ್ಯೂಟಿಫುಲ್ ಹುಡುಗಿ ಇದ್ರು, ಅವ್ರು ಆ ಟ್ಯಾಲೆಂಟ್ ಬರಲ್ಲ ಕಣ. ಒಬ್ಬ ನಿರ್ದೇಶಕ ಏನ್ ಗೊತ್ತಾ ಕೆಲ್ಸ, ಡೈರೆಕ್ಟರ್ಸ್ ವರ್ಕ್ ಅಂದ್ರೆ ಏನ್ ಗೊತ್ತಾ, ಕಸಾನ ರಸವಾಗಿ ತೋರಿಸ್ಬೇಕು, ರಸಾನ ಒಂದೊಂದ್ಸರಿ ಕಸವಾಗಿ ತೋರಿಸ್ಬೇಕು. ಸರ್ ನೀವ್ ಹೇಳ್ತಿರೋದೆಲ್ಲ ಸತ್ಯ, ಈಗ ಮಾತಾಡ್ಬೋದಾ? ಈಗ ಮಾತಾಡು, 20 ನಿಮಿಷ ಮಾತಾಡು. 20 ನಿಮಿಷ ಅಲ್ಲ ಸರ್, 2 ನಿಮಿಷ ಮಾತಾಡ್ತೀನಿ. ವೆಂಕಟ್ ಅವ್ರು ಕೇಳಿರುವಂತಹ ಅಷ್ಟು ಪ್ರಶ್ನೆಗಳಿಗೆ ನಾವು ಟೀಮ್ ನಿಂದ ಉತ್ತರವನ್ನ, ಈ ಸಿನಿಮಾ ಟೀಮ್ ನಿಂದ ಉತ್ತರವನ್ನ ಪಡ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಒಂದು ಸ್ಮಾಲ್ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ಮಿಸ್ಟರ್ ಹುಚ್ಚ ವೆಂಕಟ್ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಮೂರು ಅಂಶಗಳ ಆಧಾರದ ಮೇಲೆ ಸಿನಿಮಾ ಟೀಮ್ನಿಂದ, ಹುತ್ತದ ಸುತ್ತ ಸಿನಿಮಾ ಟೀಮ್ನಿಂದ ಉತ್ತರವನ್ನ ವೆಂಕಟ್ ಅವರು ಬಯಸ್ತಾ ಇದ್ರು. ಇದಕ್ಕೆ ಯಾವ ರೀತಿ ಸಿನಿಮಾ ಟೀಮ್ ಉತ್ತರಿಸಿದ್ರು ನೋಡೋಣ. ಮೆಲ್ವಿನ್ ಅವರೇ, ಸರ್ ಫಸ್ಟ್ ಬಂದಾಗ ನೋಡಿದಾಗ ಮುಖದಲ್ಲಿ ಬ್ಯೂಟಿ ಇಲ್ಲ ಅಂತ ನಮ್ಮ ಫೋಟೋದಲ್ಲಿ ನೋಡಿದ್ರೆ ಡಿಫ್ರೆನ್ಸ್ ಗೊತ್ತಾಯ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಸರಿ ಮುಖದಲ್ಲ ಮೇಕಪ್ಪಲ್ಲೆಲ್ಲ ಸ್ವಲ್ಪ ಇದು ಹಾಕೋಬಹುದು ಅಂತ ಅಂದ್ಕೊಂಡು ಸಂಜೆ ನಾವು ಅದನ್ನು ಕರ್ಕೊಂಡು 12 ಗಂಟೆ 12:30 ಬಂದು ಸ್ವಲ್ಪ ರೆಸ್ಟ್ ಮಾಡಿ ಅವ್ರನ್ನ ಡ್ಯಾನ್ಸ್ ಕ್ಲಾಸ್ ಮಾಸ್ಟರ್ ಹತ್ರ ಕರ್ಕೊಂಡೋಗಿದ್ವಿ. ಮಾಸ್ಟರ್ ಹತ್ರ ಕರ್ಕೊಂಡೋದ್ಮೇಲೆ ಅಲ್ಲಿ ನಮ್ಗೆ ಗೊತ್ತಾಯಿತು ಇವಳು ಡ್ಯಾನ್ಸಲ್ಲಿ ನಮಗೆ ಸೂಟ್ ಆಗಲ್ಲ, ಇವಳು ಸ್ಪೀಡ್ ಪಿಕಪ್ ಇಲ್ಲ, ಡ್ಯಾನ್ಸಲ್ಲಿ ವೀಕ್ ಅಂತ ಅಲ್ಲಿ ಗೊತ್ತಾಯ್ತು ನಮಗೆ. ಅದಕ್ಕೆ ನಾವೇನು ಮಾಡಿದ್ವಿ, ಅದು ನೈಟ್ ಆಯಿತು ಕಳ್ಸೋಕ್ಕಾಗಲ್ಲ, ಮನೇಲಿ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಮಾರನೇ ದಿನ ಏನಕ್ಕೆ ಇಟ್ಕೊಂಡ್ರೆ ಅಂತ ಹೇಳ್ತೀನಿ, ಅದಕ್ಕೆ ಕಾರಣ ಜ್ವರ, ಕೋಲ್ಡ್ ಬಂತಂದ್ರೆ ಅವರೇ ಹೇಳಿದ್ದಾರೆ, ಕೋಲ್ಡ್ ಎಲ್ಲ ಜ್ವರ ನಮ್ಮ ಮೆಡಿಸಿನ್ ದರಕ್ಕೆ ಹೇಳಿದ್ದಾರೆ. ಕೋಲ್ಡ್ ಬಂದವರು ಜ್ವರ ಬಂದವ್ರ ಕಳಿಸ್ಕೊಟ್ರೆ ಹೆಚ್ಚು ಕಮ್ಮಿ ಆಯ್ತಂದ್ರೆ ಯಾರು ಹೆಸರು ಹಾಳಾಗುತ್ತೆ? ಅಲ್ಲಿ ಬಿದ್ದರು ಇಲ್ಲಿ ಬಿದ್ದ ನನ್ನ ಹೆಸರು ಹಾಳಾಗೋದಲ್ಲೇ, ಇವ್ರನ್ನ ಏನೋ ಬಂದು ಉಳ್ಕೊಳ್ಳೋಕೆ ಏನು ಫೆಸಿಲಿಟಿ ಕೊಟ್ಟರೆ ಅಲ್ಲಿ ಬಿದ್ದರು ಇಲ್ಲ. ಅದಕ್ಕೆ ಅವಳು ಉಳ್ಕೊಂಡು, ಮೇಡಮ್ ನೀವು ಹೋಗ್ತೀರಂತ ಕೇಳಿದ್ದೀನಿ, ಅದಕ್ಕೆ ಇಲ್ಲ ನಾಳೆ ಬೆಳಿಗ್ಗೆ ಹೋಗ್ತೀನಿ ಅಂತ ಅವರೇ ಆಗಿ ಹೇಳಿದ್ದಾರೆ.
ಅದಕ್ಕೆ ನಾವು ನೆಕ್ಸ್ಟ್ ಸೋಮವಾರ ಶೂಟಿಂಗ್ ಅವ್ರನ್ನ ಅದೇ ದಿನ ಬೆಳಿಗ್ಗೆ ನಾವು ಕಳಿಸ್ಕೊಟ್ಟಿದ್ವಿ, ಅದು ಮೂರು ಸಾವಿರ ಕೊಟ್ಟು ಕಳಿಸ್ಕೊಟ್ಟಿದ್ವಿ. ಇಷ್ಟೇ ರೀಸನ್ ಅದು ಆ್ಯಕ್ಚುಲಿ ನೀವು ಹೇಳಿದೆ ಕರೆಕ್ಟ್ ಅಮೌಂಟ್ ಫುಲ್ ಕೊಡಬೇಕಿದೆ. ಆ್ಯಕ್ಚುಲಿ ಒಪ್ಪತ್ತೀನಿ ಫುಲ್ ಕೊಟ್ಟು ಕೊಡೋಣ ಬೇಕಾದ್ರೆ, ಅದು ತಪ್ಪು. ಆ್ಯಕ್ಚುಲಿ ನಮ್ಮ ತಪ್ಪು, ಓಕೆ ಫುಲ್ ಅಮೌಂಟ್ ಕೊಡೋಣ. ಬಟ್ ನನಗೆ ಕೇಳ್ತಿರು ಒಂದೇ, ನನ್ನ ಬಗ್ಗೆ ಬೇಡದಿರೋ ಫೇಸ್ಬುಕ್ಗಳು ಏನಕ್ಕೆ ಹಾಕ್ಬೇಕು? ನನ್ನ ಹೆಸರು ಯಾಕೆ ಆಡ್ ಮಾಡ್ತೀರಾ? ನಾನು ಇಂಡಸ್ಟ್ರಿ ಬೆಳಕ್ ಬಂದವನ ಹೆಸರು ಯಾಕೆ ಹಾಕ್ತೀರಾ? ಈಗ ನಾನು ಫೈನಲ್ ಆಗಿ ಬರ್ತೀನಿ ಕೇಳು, ನಾನು ಫೈನಲ್ ಆಗಿ ಬರ್ತೀನಿ, ಇದು ಫೈನಲ್ ನೋಡು. ಆ ಪೊಲೀಸ್ ಸ್ಟೇಷನಲ್ಲಿ ಆ ಹುಡುಗಿ ಏನು ಅಲಿಗೇಷನ್ ಮಾಡೋರೋ ಅದನ್ನು ತೆಗಿಸ್ತೀನಿ, ಆಯ್ತಾ? ನೀನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಕೊಡ್ದು, ಇಲ್ಲೇ ಸೆಟ್ಲ್ ಆಗಬೇಕು, ಆಯ್ತಾ? ಒಂದು, ಆ ಹುಡುಗಿಗೆ ಏನು ಪೇಮೆಂಟ್ ಅಂತ ಮಾತಾಡಿದ್ರು ಆ ಪೇಮೆಂಟ್ ಕೊಡಬೇಕು. ಅಪಾಲಜಿ ಕೇಳಬೇಕು. ಅಪಾಲಜಿ ಯಾಕೆ ನೋಡು, ಅಪಾಲಜಿ ಕೇಳಲಿಲ್ಲ ಅಂದರೆ ಬಿಡಲ್ಲ. ಅಪಾಲಜಿ ಕೇಳಲ್ಲ, ನಾನು ತಪ್ಪೇ ಮಾಡಿಲ್ಲ, ಯಾ ನಾನು ಯಾಕೆ ಅಪಾಲಜಿ ಕೇಳಲ್ಲ? ನೀನು ಯಾವನ್ನ ರಿಜೆಕ್ಟ್ ಮಾಡಕ್ಕೆ ನಿನ್ನ ಮೂತಿನ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ನಿನ್ನ ಮೂತಿನ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ನೀನ್ ಯಾವನ್ನ ಒಬ್ಬ ಮುಖ ಬಗ್ಗೆ ಹೇಳಕ್ಕೆ? ಫಸ್ಟ್ ಫಸ್ಟ್ ನಿನ್ ಮುಖ ನೀನ್ ಕನ್ನಡಲ್ಲಿ ನೋಡ್ಕೊ, ಆಮೇಲೆ ಮಾತಾಡು. ಶೇವಿಂಗ್ ಮಾಡಕ್ಕೆ ರೆಡಿ ಇದಾರೆ, ಗಡ್ಡ ಬಿಟ್ಟಿದ್ಯಾ? ಜಾಸ್ತಿ ಬಂದಿದೆ ಗಡ್ಡ, ಶೇವಿಂಗ್ ಮಾಡಕ್ಕೆ ಹೋಗಲ್ಲ. ಕೆಳಗಡೆ ಬಾ, ತೋರಿಸ್ತೀನಿ ಬಾ. ನೀನ್ ಯಾವ ತಾಯಿಗೆ ಅಧಿಕಾರ ಅಲ್ಲ, ನೀನ್ ಕೂತ್ಕೊಳ್ಳಿ ವೆಂಕಟ. ಮುಖದ ಬಗ್ಗೆ ನೀನ್ ಹೇಳ್ತಿಯಾ? ಏನ್ ನನ್ ಮಗ ನೀನೆ? ನಮ್ ಮಗನ್ ಹುಡ್ದಾಗೆ ನೀನ್ ಸುಂದರವಾಗಿದ್ಯಾ ನೋಡು? ವೆಂಕಟರ ಸಮಾಧಾನ, ನಿಮ್ಗೂ ಗೊತ್ತು ಇಂಡಸ್ಟ್ರಿಲಿ ಬ್ಯೂಟಿ ಕಾನ್ಶಿಯಸ್ನೆಸ್ ಇರುತ್ತೆ ನೋಡ್ತಾ. ಬ್ಯೂಟಿ ಕಾನ್ಶಿಯಸ್ ಇರುತ್ತೆ, ಆ ಫೋಟೋಲಿ ಹುಡುಗಿ ಚೆನ್ನಾಗಿ ಕಾಣಿಸ್ತಿಲ್ವಾ? ನಿಮ್ ಬೇಕಾಗಿರೋ ಫೋಟೋಲ್ ಹೆಂಗಿದಾರೆ, ಫೋಟೋ ಜನಕ್ಕೆ ಹೆಂಗಿದೆ ಅಂತ, ಪರ್ಸನಲ್ ಆಗಲ್ಲ. ಹೆಂಗಿದೆ ಅಂತ ಬೇಕು, ಮೇಕಪ್ ಇಲ್ದೆ ಹೆಂಗಿದೆ ಅಂತ ಬೇಕಾಗಿಲ್ವಲ್ಲ. ಮುದ್ದಾಗೆ ಕಾಣಿಸ್ತಿಲ್ವಾ? 3-4 months back ಫೋಟೋ ಅದು. ಪ್ರೆಸೆಂಟ್ ಇಲ್ಲಿ ಪಿಂಪಲ್ಸ್ ಇದೆ. ನಿಮಗೆ ಪ್ರೆಸೆಂಟ್ ಫೋಟೋ, ಈಗ ಈಗಿನ ಫೋಟೋ ಬೇಕು? ಭಯಂಕರ ರಿಲೀಸ್ ಆದ್ರೆ ನಿನ್ ಸಿನಿಮಾ ನಾನೇ ಫಸ್ಟ್ ನೋಡೋದು. ನಿನ್ನ ಸಿನಿಮಾ ನಾನೇ ಫಸ್ಟ್ ಡೇ ನೋಡ್ತೀನಿ, ಅರ್ಥ ಆಯ್ತಾ? ಫ್ರೀ ಟಿಕೆಟ್ ತಗೊಳಲ್ಲ, ಮುಚ್ಕೊಂಡು ಕುತ್ಕೊಳ್ಳಲ್ಲ. ನೀನ್ ನಾಳೆ ನಿನ್ನ ಸಿನಿಮಾ ನೋಡ್ಬೇಕಂದ್ರೆ ನೀನ್ ನನ್ ಕೊಡ್ಬೇಕಾಗಿರೋ ದುಡ್ಡೆ ಚೂತಾ? ನನ್ನ ಮಗ ಎಂತೆಂತ ಸಿನಿಮಾನೇ ನೋಡ್ತಿಲ್ಲ, ನಾನು ನಿನ್ ಸಿನಿಮಾ ನೋಡ್ತೀನ. ಈಗ ತಾನೆ ಹೇಳಿದ್ರಲ್ಲ ಸರ್, ನೋಡ್ತೀನಿ ಅಂತ. ನನ್ನ ಮಗಂದು ನೀನ್ ಮಾತಾಡ್ಕೊಡ್ದು, ಒಂದ್ ಹೆಣ್ಣಿನ ಮುಖ ನೋಡಿ ರಿಜೆಕ್ಟ್. ಬಾಂಬೆಯಿಂದ ಕರ್ಸಿ ಇಲ್ಲಿ ಕರ್ಸ್ಬಿಟ್ಟು ರಿಜೆಕ್ಟ್. ಒಬ್ರು ಫೋಟೋ ಕಳಿಸ್ಬೇಕಂದ್ರೆ 5-6 ತಿಂಗಳ ಹಿಂದೆ ಫೋಟೋ ಅಲ್ಲ, ಈಗ ಪ್ರೆಸೆಂಟ್ ಫೈನಲ್ ಒಂದ್ ಹೇಳ್ತೀನಿ ಕೇಳು. ಫೈನಲ್ ಆ ಹುಡುಗಿಗೆ ಅದೇನಿದೆ ಪೇಮೆಂಟ್, ಇವಾಗ ಅವ್ರು ಬರ್ತಾರೋನೋ ಬರ್ಲಿಲ್ಲ ಅಂದ್ರು ಅಕೌಂಟ್ ನಂಬರ್ ಕಳ್ಸೋ. ಇಲ್ಲಿ ಅಕೌಂಟ್ ನಂಬರ್ ಇದು ಇಲ್ಲಿ ಸೆಟ್ಲ್ ಆಗ್ಬೇಕು, ಪೊಲೀಸ್ ಸ್ಟೇಷನ್ ಅಲ್ಲ. ಎಲ್ಲಾ ಪೊಲೀಸ್ ಸ್ಟೇಷನ್ ಸೆಟ್ಲ್ ಆಗಕ್ಕಾಗಲ್ಲ. ಇದು ಅರ್ಥ ಆಯ್ತಾ? ಒಂದ್ ಹೇಳ್ತೀನಿ, ಇಲ್ಲಿ ಅಮೌಂಟ್ ಏನಿದೆಯೋ ಹುಡುಗಿ ಅಕೌಂಟ್ಗೆ ಹಾಕ್ಬೇಕು, ಅರ್ಥ ಆಯ್ತಾ? ಒಂದು ಆಮೇಲೆ ಅಪಾಲಜಿ ಕೇಳಲೇಬೇಕು, ಯಾಕಂದ್ರೆ ಹುಡುಗಿಗೆ ನೋವು ಕೊಟ್ಟಿದ್ದೀರ, 2 ದಿನ ಉಳ್ಸ್ಕೊಂಡು ಅವಕಾಶ ಕೊಟ್ಟಿಲ್ಲ. ನೀನ್ ಅಪಾಲಜಿ ಕೇಳ್ದೆ ಉಳ್ಕೊಂಡೆ, ಇಲ್ಲ ನಿನ್ ಸಿನಿಮಾ ಬರಲ್ಲ ಕಣ. ವೆಂಕಟ ಅವರ, ವೆಂಕಟ ಅವರಲ್ಲಿ ನೀವ್ ಹೇಳ್ತಾ ಇದ್ದೀರಾ ಇವ್ರ ಅಪಾಲಜಿ ಕೇಳಬೇಕು ಅಂತ. ಇಲ್ಲಿ ಇವ್ರ ಟೀಮ್ ಹೇಳ್ತಾ ಇದೆ, ನಮ್ಮ ನಮಗೆ ಮಾನಹಾನಿ ಮಾಡಿದಾರೆ ಅವರು ಫೇಸ್ಬುಕ್ ಅಲ್ಲಿ. ಬಾಯ್ ಬಾಯ್ ಭಯಂಕರ ಅಪಾಲಜಿ ಕೇಳಬೇಕು ಅಂತ. ಭಯಂಕರ ಐತೆ ಅಕೌಂಟ್ ನಂಬರ್. ಅಕೌಂಟ್ ನಂಬರ್ ಹುಡುಗಿದು ಇಲ್ಲೇ ಸೆಟ್ಲ್ ಆಗ್ಬೇಕು. ಇವತ್ತೇ ಅಮೌಂಟ್ ಹಾಕ್ಬೇಕು ಹುಡುಗಿಗೆ, ಇವತ್ತೇ ಅಕೌಂಟ್ ಅಮೌಂಟ್ ಹಾಕ್ಬೇಕು. ಏ ನಗದಲ್ಲ, ಒಂದ್ ಹೆಣ್ಣಿನ ಜೀವನ ಇದು. ಜೀವನ ಅವ್ರೇನ್ ಹಾಳು ಮಾಡಿಲ್ಲ. ಆ ಹುಡುಗಿ ಅಪಾಲಜಿ ಕೇಳಿ, ಡೈರೆಕ್ಟರ್ ಆ ತರದವ್ರು ಅಲ್ಲ. ಚರ್ಚೆ ಮಾಡೋಣ ಈಗ ಸರಿತಪ್ಪಿನ ಬಗ್ಗೆ. ಅಲ್ಲಿ ಒಂದ್ ಕಡೆ ಉಚ್ಚ ವೆಂಕಟ ಅವರು ಇವ್ರ ಅಪಾಲಜಿ ಕೇಳಬೇಕು ಅಂತ, ಇವ್ರು ಅವ್ರ ಅಪಾಲಜಿ ಕೇಳಬೇಕು ಅಂತ. ಯಾರ ಅಪಾಲಜಿ ಕೇಳಬೇಕು ಅಂತ ಚರ್ಚೆ ಮಾಡೋಣ ಒಂದು ಸ್ಮಾಲ್ ಬ್ರೇಕ್ ನಂತರ.
ಈ ಡಿಸ್ಕಷನ್ ಅಲ್ಲಿ ಇದುವರೆಗೆ ಒಂದು ಐ ಥಿಂಕ್ ಇದು ಕನ್ಕ್ಲೂಡಿಂಗ್ ಸ್ಟೇಟ್ಗೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಇರುವಂತಹ ಪ್ರಶ್ನೆ ಹುಚ್ಚ ವೆಂಕಟ ಅವರು ಕೇಳ್ತಾ ಇರುವಂತದ್ದು, ಸಿನಿಮಾ ಟೀಮ್ ಪೇಮೆಂಟ್ ಮಾಡಬೇಕು ಜೊತೆಗೆ ಸಾರಿ ಕೂಡ ಕೇಳಬೇಕು ಅಂತ. ಆದರೆ ಸಿನಿಮಾ ಟೀಮ್ ಹೇಳ್ತಾ ಇದೆ ಪೇಮೆಂಟ್ ಮಾಡೋಕ್ಕೆ ರೆಡಿ, ಆದರೆ ಸಾರಿ ಕೇಳಲ್ಲ, ಅವರೇ ಶರಣ್ಯನೇ ಸಾರಿ ಕೇಳಬೇಕು ಅಂತ. ಈಗ ಸ್ವತಃ ಮಾಡೆಲ್ ಡ್ಯಾನ್ಸರ್ ಶರಣ್ಯ ನಮ್ಮ ಜೊತೆಗಿದ್ದಾರೆ. ಶರಣ್ಯ, ಅಭಿ ತಕ್ ಡಿಸ್ಕಷನ್ ಚಲ, ಅಭಿ ಕನ್ಕ್ಲೂಡಿಂಗ್ ಪಾಯಿಂಟ್ ಮೇ ಏ ಡಿಸ್ಕಷನ್ ಆ ರಹಾ ಹೈ, ಅಭಿ ಸಿನಿಮಾ ಟೀಮ್ ಆಪ್ಕೋ ಪೇಮೆಂಟ್ ಕರ್ನೆ ಕೆ ಲಿಯೇ ರೆಡಿ ಹೈ, ಲೇಕಿನ್ ಏಕ್ ಕಂಡೀಷನ್ ಕೆ ಸಾಥ್, ವೋ ಲೋಗ್ ಚಾಹತೇ ಹೈ ಕಿ ಆಪ್ ಫೇಸ್ಬುಕ್ ಮೇ ಜೋ ಜೋ ಕುಚ್ ಭಿ ಲಿಖಾ ಉಸ್ಕೆ ಬಾರೆ ಮೇ ಆಪ್ ಸೇ ವೋ ಅಪಾಲಜಿ ಮಾಂಗ್ ರಹೇ ಹೈ, ಆಪ್ ರೆಡಿ ಹೈ? ಎಸ್, ನಾವು ಅವರನ್ನ ಮತ್ತೊಮ್ಮೆ ಕನೆಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಈಗ ಮೆಲ್ವಿನ್ ಅವರೇ ಜೊತೆಗೆ ಗಿರಿಧರ್ ಅವರೇ, ಈ ಸಂದರ್ಭದಲ್ಲಿ ಈಗ ನಿಮ್ ಟೀಮ್ ಯಾವ ನಿರ್ಧಾರಕ್ಕೆ ಬರ್ತಾ ಇದೆ? ಯಾಕಂತ ಹೇಳಿದ್ರೆ ಪೇಮೆಂಟ್ ಮಾಡದಿರೋದು ನಿಮ್ ತಪ್ಪು ಅಂತ ಒಪ್ಕೊಳ್ತಾ ಇದ್ದೀರಾ, ಪೇಮೆಂಟ್ ಮಾಡಕ್ ನೀವು ರೆಡಿ ಇದೀರಾ? ರೆಡಿ ಇದೀವಿ. ನಮ್ಗೆ ಕ್ಷಮೆ ಕೇಳ್ಬೇಕು ಅವರು, ನನ್ ಬಗ್ಗೆ ಅವ್ರಿಗೆ ಕ್ಷಮೆ ಕೇಳ್ಬೇಕು. ಅವ್ರು ಏನಿದೆ ಫೇಸ್ಬುಕ್ ಅಲ್ಲಿ ಬೇಡದ್ರ ಹಾಕಿದ್ರೆ ಜಂಡು ಫೇಸ್ಬುಕ್ ಅಲ್ಲಿ ಹೇಗೆ ಹಾಕಿದಾರೆ ಅದೇ ರೀತಿ ಅವ್ರಿಗೆ ಅಪಾಲಜಿ ಕೇಳ್ಬೇಕು ಅವರು. ವೆಂಕಟ ಅವರ ಅವಕಾಶ ಕೊಟ್ಟಿಲ್ಲ ಅಂತ ಏನೇನೋ ಮಾತಾಡೋದೆಲ್ಲ ಸರಿಯಲ್ಲ. ಅದು ಅವ್ರು ಕೇಳಲ್ಲ, ಇವ್ರುಗಳು ಕೇಳ್ಬೇಕು. ಇದು ನನ್ನ ಫೈನಲ್ ಜಜ್ಮೆಂಟ್. ನಾವು ಪೇಮೆಂಟ್ ಕೊಡಕ್ ರೆಡಿ ಇದೀವಿ ಸರ್, ನಾವು ಪೇಮೆಂಟ್ ಸೆಟಲ್ ಮಾಡಕ್ ರೆಡಿ ಇದೀವಿ. ಪೇಮೆಂಟ್ ಸೆಟಲ್ ಆದ್ರೆ ಹುಡುಗನ ಮರ್ಯಾದೆ ಆಗಿದೆ ಅಲ್ವಾ? ಹುಡುಗನ ಮರ್ಯಾದೆ ಹಾಳಾಗ್ತಾ ಇದೆ ಅಲ್ವಾ? ಬಾಂಬೆಯಿಂದ ಬಂದಿರೋದು. ಅಲ್ಲೋ, ಅರ್ಥ ಮಾಡ್ಕೊಳ್ಳಿ, ಪೇಮೆಂಟ್ ಇಸ್ ನಾಟ್ ಎವ್ರಿಥಿಂಗ್ ಇನ್ ಲೈಫ್. ಅವ್ರು ಹೇಳ್ತಾ ಇದ್ದಾರಲ್ಲ ನನಗೆ ಪೇಮೆಂಟ್ ಕೊಟ್ಟಿಲ್ಲ, ಅವ್ರು ಪೇಮೆಂಟ್ ಕೊಟ್ರೆ ಸಾಕು ಅಂತ. ಸರಿ, ನಾವು ಪೇಮೆಂಟ್ ಕೊಡಕ್ ರೆಡಿ ಇದೀವಿ. ಅವ್ರು ಪೇಜಲ್ ಹಾಕ್ಲಿ ಸರ್, ಪೇಜಲ್ ಬರೀರಿ. ಏಯ್ ಕೊಡ ಹುಡುಗಿ ಕನೆಕ್ಷನ್ ಕೊಡ, ನಾನು ಹುಡುಗಿ ಹತ್ರ ಮಾತಾಡ್ತೀನಿ. ಒಂದ್ ನಿಮಿಷ ವೆಂಕಟ ಅವರ, ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ. ಈಗ ಸ್ವತಃ ಶರಣ್ಯ ಇದಾರೆ. ಶರಣ್ಯ, ಅಭಿ ತಕ್ ಬಾತ್ ಚಲ, ಅಭಿ ಫೈನಲ್ ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ ಡಿಸ್ಕಷನ್ ಆ ರಹಾ ಹೈ. ಸಿನಿಮಾ ಟೀಮ್ ಆಪ್ಕೋ ಪೇಮೆಂಟ್ ಸೆಟಲ್ಮೆಂಟ್ ಕರ್ನೆ ಕೆ ಲಿಯೇ ತಯಾರ್ ಹೈ, ಅಗರ್ ಆಪ್ ಅಪಾಲಜಿ ಮಾಂಗೇ ತೋ, ಜೋ ಕುಚ್ ಭಿ ಆಪ್ನೆ ಫೇಸ್ಬುಕ್ ಮೇ ಲಿಖಾ ಹೈ ಉಸ್ಕೆ ಬಾರೆ ಮೇ ಅಗರ್ ಆಪ್ ಅಪಾಲಜಿ ಮಾಂಗ್ತೆ ಹೋ ತೋ ಫಿಲ್ಮ್ ಟೀಮ್ ಆಪ್ಕೋ ಸೆಟಲ್ಮೆಂಟ್ ಕರ್ನೆ ಕೆ ಲಿಯೇ ತಯಾರ್ ಹೈ, ವೋ ಭಿ ಆಪ್ಕೋ ಪೇಮೆಂಟ್ ನಹಿ ಕರ್ನೆ ಕಾ ಅಪಾಲಜಿ ಮಾಂಗ್ನೆ ಕೆ ಲಿಯೇ ವೋ ಭಿ ತಯಾರ್ ಹೈ. ಸರ್, ಮೇ ಯೇ ಬೋಲ್ನಾ ಚಾಹೂಂಗಿ कि मैं किस चीज के लिए माफी मांगू, मुझे ये बता दीजिए. फेसबुक में आपने जो कुछ भी लिखा इसलिए? लेकिन वो तो मैंने सच ही लिखा है ना, मैंने झूठ तो नहीं लिखा कुछ. नहीं, आपने आपने वो कॉम्प्रोमाइज के बारे में लिखा है ना, उसके बारे में ये लोग कह रहे हैं वो झूठ है. मैंने लिखा, मुझे कोई दिक्कत, मैंने तब लिखा जब इन लोग, जब मुझे ये बोला गया, जब इनकी तरफ से ये आया कि इसका कोई सपोर्ट नहीं करो, तब मैंने सोशल मीडिया पे डाला, उससे पहले नहीं डाला था मैंने. वही वही इस प्रॉब्लम को हल करने के लिए अभी एक ही रास्ता बचा है, कोर्ट के बाहर, पुलिस स्टेशन के बाहर. अब अगर आप इसको हल करना चाहते हैं, सिनेमा टीम आपका पेमेंट सेटलमेंट करने के लिए तैयार है. वो सिर्फ ये चाह रहा है कि फेसबुक में जो कॉम्प्रोमाइज के बारे में आपने इल्जाम लगाया है उसको गलत था, ऐसा आप आपको अग्री करना पड़ेगा. और वो भी और सिनेमा टीम में डायरेक्टर मेलविन भी आपसे क्षमा मांगेगा आपको पेमेंट नहीं करने का बारे में. ओके, बट सर, मैं वो जो भी कॉम्प्रोमाइज का मैंने डाला है, ठीक है, उसके लिए मैं क्यों सॉरी बोलूंगी? इनको मुझे सॉरी बोलना चाहिए. अगर ये चाहते कि मैं वहां से हटा दूं, ये मुझे सॉरी बोल के मेरा पेमेंट कर दे, बात खत्म, मेरे को कोई दिक्कत नहीं है. बिकॉज आई डोंट वॉन्ट टू पब्लिसिटी शरण्य. अभी 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 इस मूवी का हीरो आपसे बात करना चाहता है बिहाफ ऑफ डायरेक्टर, क्योंकि डायरेक्टर हिंदी में उतना कंफर्टेबल नहीं, इसलिए डायरेक्टर के बिहाफ मूवी का हीरो बात करना चाहते हैं. गिरिधर, नमस्ते, मैं गिरिधर बात कर रहा हूँ, ये मूवी का हीरो. मुझे एक कंफ्यूजन कीजिए, ये कब आपको पूछा था ये कमिटमेंट करने के लिए, और कुछ सेक्स हैरेसमेंट कब किया था आपको? जिस दिन वो मुझे मिले हैं, हम स्टूडियो गए हैं. स्टूडियो किधर? एक मिनट मैडम, स्टूडियो कब स्टूडियो किधर गया था? अकेले मिला था और दूसरे के साथ मिला था? नहीं नहीं, स्टूडियो में और भी लोग थे, लेकिन उसके आसपास जब वो मुझे मेरे पास बात कर रहा था, तब लोग ज्यादा नहीं थे वहाँ पे, वो पीछे बैठे थे स्टूडियो में, पीछे गद्दे वद्दे लगे हुए थे, वहाँ बहुत लोग बैठे थे. बट आई डोंट नो, मैं उनमें से किसी को नहीं जानती हूँ ये सब. ठीक है, लेकिन मेलविन आके आपको पूछा, ऐसा हैरेसमेंट किया आपको? सर, मैंने ये बोला है
नहीं मैं क्या पूछ रहा हूँ, वो मना कर दिया वो ठीक है, वो अलग बात है। अटेम्प्ट किया है मैंने, ये नहीं बोला है मैडम। मैं क्या बोल रहा हूँ वो अलग बात है, वो रिजेक्ट किया वो अलग बात है। मैं क्या पूछ रहा हूँ, मेलविन आपके आपके पास आके आपको पूछा है सेक्स हैरेसमेंट कुछ किया, कमिटमेंट के लिए कुछ बात किया आपके पास? यस किया, ऑफ कोर्स। कब किया था? यस कब किया था मैडम? सर जब जिस दिन मैं आई हूँ, 15 संडे सॉरी सैटरडे को, सैटरडे को मैं वहाँ पहुंची हूँ। ठीक है, सैटरडे को आफ्टरनून का टाइम था। ठीक है, आफ्टरनून में मैं खाना खाया मैंने घर पे, खाना खाने के बाद हम अकेडमी में आए। शरण्या सुबह सुबह, शरण्या एक मिनट, सुबह मैंने आपसे बात कर रहा था उस वक्त आपने कहा मुझे सिर्फ मेरा पेमेंट चाहिए, हमें मुझे वो लोग कमिट हुए थे, मैं बेंगलुरु आया लेकिन वो बिना काम के मुझे वापस भैया पेमेंट भी नहीं किया। अब सिनेमा टीम पेमेंट करने के लिए तैयार है तो आप भी रेडी है क्या? एक मिनट, आप पेमेंट पूरा हुआ तो आप कंप्लेंट वापस लेंगे एटलीस्ट? हाँ मैं कंप्लेंट, मुझे कोई दिक्कत नहीं, हमको नहीं, वो ऐसा नहीं है, ये कंप्लेंट का बात। इज इट ओके फॉर यू ನಿಮಗೆ ಓಕೆ ನಾ ಕಂಪ್ಲೇಂಟ್ ಆಲ್ ಕಂಪ್ಲೇಂಟ್ ವಾಪಸ್ ತಗೊಳ್ತಾರೆ ಒಂದು ನಿಮಿಷ ಕಂಪ್ಲೇಂಟ್ ವಾಪಸ್ ತಗೊಳ್ತಾರೆ ಅಂತ ಹೇಳಿದ್ರೆ ಅದು ಸುದ್ದಿ ಆಗದ ಏನಂತ ಗೊತ್ತಾ? ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದಾರೆ ಅಂತ ಹೇಳಿದ್ರು ಆರೋಪನ ವಾಪಸ್ ತಗೊಂಡ ಅಂತಾನೆ ಅರ್ಥ, ಒಪ್ಕೊಳ್ಳಿ. ಈಗ ನನ್ಗೆ ಅವ್ರು ಬಂದ ಸಾರಿ ಅಂತ ಬರ್ಬೇಕು ಸರ್, ಇಲ್ಲಾಂದ್ರೆ ಜನರು ನಾನು ಕಂಟಿನ್ಯೂ ಮಾಡ್ಬೇಕಾಗಿರೋ ನಾನು ಒಂದು ಹೇಳ್ತೀನಿ, ನೀವು ಕಂಟಿನ್ಯೂ ಮಾಡ್ಬೇಕಾಗಿರೋದನ್ನ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಇನ್ನೇನು ಅರ್ಥ? ಬಟ್ ನನ್ನ ಜನರು ನನ್ನ ಮಡಿಯೋದು ಹೋಗಿದೆ ಸರ್, ನಾನು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಇನ್ನೇನು ಅರ್ಥ? ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನಿಮ್ಮಿಂದ ಆರೋಪನ ವಾಪಸ್ ತಗೊಂಡಿದ್ದಾರೆ ಅಂತ ಅರ್ಥ. ಆಫಿಷಿಯಲಿ ಹೇಳಕ್ಕೆ ಬೇಂಗೆ ಆಫಿಷಿಯಲಿ ಹೇಳಕ್ಕೆ ಬೇಂಗೆ ಗರ್ಲ್ ಅವ್ರಿಗೆ ಆಗ್ತಾ ಇಲ್ಲ ಅನ್ಸುತ್ತೆ. ಬಟ್ ಅವ್ರು ಪೊಲೀಸ್ ಸ್ಟೇಷನ್ ಇಂದ ಕಂಪ್ಲೇಂಟ್ ವಾಪಸ್ ತಗೊಂಡ್ರು ಅಂತ ಹೇಳಿದ್ರೆ ಆರೋಪನ ವಾಪಸ್ ತಗೊಂಡ ಹಾಗೆ ಅರ್ಥ ಆಫಿಷಿಯಲಿ. ಬಟ್ ಅವ್ರು ಭಯಂದ ಹೇಳಿ ಸರ್, ಭಯಂದ ಹೇಳಿ ಅಂತ ಸಾಕು ನಮ್ಗೆ, ಅವ್ರ ಕಡೆಯಿಂದ ಅಪಾಲಜಿ ಬೇಡ, ನಾವು ಮಾಡಿಲ್ಲ ಅಂತ ಹೇಳಿ ಸಾಕು ಅಷ್ಟೇ. ಅಲ್ಲ ಅವ್ರು ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದು ಯಾಕೆ ಶರಣ್ಯ ಲೈನ್ ಮೇ ಓಕೆ ಹೇಳಿ ಯಾವ ರೀತಿ ನಿರ್ಧಾರಕ್ಕೆ ಬರ್ತೀರಾ ಹೇಳಿ. ಟೈಮ್ ತುಂಬಾ ಕಮ್ಮಿ ಇದೆ, ನೀವು ಆದಷ್ಟು ಬೇಗ ನಿರ್ಧಾರಕ್ಕೆ ಬರ್ತೀರಾ. ಓಕೆ, ಇನ್ನೊಂದು ಏನಂದ್ರೆ ನಾನು ತಪ್ಪು ಮಾಡಿಲ್ಲ ಸರ್, ತಪ್ಪು ಮಾಡಿದೆ ನಾನು ಹೆಂಗೆ ಹೇಳಿ ಸರ್, ಜನರು ಏನಂತ ತಪ್ಪು ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಅವರು ಕಂಪ್ಲೇಂಟ್ ವಾಪಸ್ ತಗೊಳಕ್ ರೆಡಿ ಇದ್ದಾರೆ. ಅವ್ರ ಕಡೆಯಿಂದ ಒಂದ್ ಮಾತು ಹೇಳಿ ನಮ್ಗೆ, ಅದನ್ನೇ ಹೇಳ್ತಿದ್ರೆ ಅದನ್ನೇ ಹೇಳ್ತಾ ಇದ್ದಾರೆ. ಕಂಪ್ಲೇಂಟ್ ಅವ್ರು ಏನ್ ಹೇಳ್ತಾರೆ ಸರ್, ದುಡ್ಡು ಕೊಟ್ಟಿಲ್ಲ ಆ ಕಂಪ್ಲೇಂಟ್ ತಗೋತೀನಿ. ಫೋರ್ಸ್ ಮಾಡಿದ್ದು ಕೂಡ ಅದ್ರಲ್ಲಿ ಉಲ್ಲೇಖ ಕಂಪ್ಲೇಂಟ್ ಅಲ್ಲಿ ಇದೆ. ಇಲ್ಲ ಅವ್ರು ಬರ್ದಿರೋದು ಫೋರ್ಸ್ ಮಾಡಿರೋದಂತಲ್ಲ, ಬರೀ ಇದ್ರಲ್ಲಿ ಫೇಸ್ಬುಕ್ ಅಲ್ಲಿ ಮಾತ್ರ ಹಾಕಿರೋದು, ಫೋರ್ಸ್ ಹಾಕಿದ್ರೆ ಮಾತ್ರ ಹಾಕಿದ್ರೆ ಸ್ಟೇಷನ್ ಅಲ್ಲಿ ಬರ್ದಿರೋದು ದುಡ್ಡು ಕೊಟ್ಟಿಲ್ಲ ಅಂತ ಹಾಕಿರೋದು. ಸ್ಟೇಷನ್ ಬರೆದಿರೋದು ನಾನು ದುಡ್ಡು ಕೊಟ್ಟಿಲ್ಲ ಅಂತ ಬರೆದಿರೋ ಅಷ್ಟು ಬಿಟ್ರೆ. ಸೋ ತಾವೀಗ ಅವರಿಂದ ಓವರಲ್ ಅಪಾಲಜಿ ಇಲ್ಲ, ತಾವು ಕೂಡ ಬಗ್ಗಲ್ಲ ಇದ್ರೆ. ಓಕೆ ವೆಂಕಟ್ ಅವರೇ, ಈಗ ಶರಣ್ಯ ಅವ್ರ ಲೈನ್ ತಗೊಂಡು ತಾವು ಕೂಡ ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಅವ್ರು ಹೇಳ್ತಿದ್ದಾರೆ ನನಗೆ ಪೇಮೆಂಟ್ ಸೆಟಲ್ಮೆಂಟ್ ಮಾಡಿದ್ರೆ ನಾನು ಕಂಪ್ಲೇಂಟ್ ವಾಪಸ್ ತಗೊಳಕ್ಕೆ ರೆಡಿ ಇದ್ದೀನಿ, ಆದರೆ ಓರಲ್ ಅಪಾಲಜಿ ನಾನು ಕೊಡೋದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಸಿನಿಮಾ ಟೀಮ್ ವಿದೌಟ್ ಅಪಾಲಜಿ ನಮಗೆ ಕಂಪ್ಲೇಂಟ್ ವಾಪಸ್ ತಗೊಂಡ್ರು ಕೂಡ ಪ್ರಯೋಜನ ಇಲ್ಲ, ಅವ್ರು ನಮ್ಮ ಮೇಲೆ ಸುಳ್ಳು ಆರೋಪವನ್ನು ಮಾಡಿದ್ದಾರೆ, ನಮಗೆ ಓರಲ್ ಅಪಾಲಜಿ ಬೇಕು, ಮೌಖಿಕವಾಗಿ ಸಾರಿ ಕೇಳಬೇಕು ಅಂತ ಕೇಳ್ತಿದ್ದಾರೆ. ಸೊ ಈ ಇಶ್ಯೂ ಇಷ್ಟೊತ್ತು ಮಾತಾಡಿದ್ದು ಕೂಡ ವ್ಯರ್ಥ ಅನಿಸ್ತಾ ಇದೆ, ಯಾಕಂದರೆ ಯಾವುದೇ ರೀತಿ ಕೂಡ ಎರಡೂ ಪಾರ್ಟಿಗಳು ಬಗ್ದೇ ಇರೋದ್ರಿಂದಾಗಿ ಅಥವಾ ಬಡ್ಜ್ ಆಗದೆ ಇರೋದ್ರಿಂದಾಗಿ ಹೀಗೆ ಮುಂದುವರಿತಾ ಇರೋದ್ರ ಕಾಣಿಸ್ತಾ ಇದೆ. ಸೊ ನೀವೇನು ವೆಂಕಟ್ ಹೇಳೋದು ಕೇಳಪ್ಪ, ಈಗ ಒಂದ್ ಮಾತು ಹೇಳ್ತೀನಿ ಕೇಳ. ಹೇಳಿ. ಆ ಹುಡುಗಿ ಅಪಾಲಜಿ ಕೇಳಲ್ಲ, ಪೇಮೆಂಟ್ ಏನಿದೋ ಹಾಕ್ಬೇಕು. ಆಮೇಲೆ ಡೈರೆಕ್ಟರ್ ಅಪಾಲಜಿ ಕೇಳಬೇಕಾಗಿರೋ ಒಂದು ವಿಷಯ ಬಿಡು, ಅದೇನಿದೆಯೋ ಆ ವಿಷಯದ ಬಗ್ಗೆ ಆ ಹುಡುಗಿನೇ ಹಂಗೆ ಮಾತಾಡಿದಾಗ ನಾನು ಮಾತಾಡಲ್ಲ. ಒಂದು ವಿಷಯ ಅಪಾಲಜಿ ಕೇಳಬೇಕು, ಬಾಂಬೆಯಿಂದ ಕರೆಸಿ ಇಲ್ಲಿ ಮುಖ ನೋಡಿ ರಿಜೆಕ್ಟ್ ಮಾಡಿ ಬರೀ ಕನ್ವಿನ್ಸ್ ಕೊಟ್ಟು ಕಳಿಸಿದ್ನಲ್ಲ, ಅದಕ್ಕೆ ಅಪಾಲಜಿ ಕೇಳಲೇಬೇಕು. ಅವ್ರ ಕಡೆಯಿಂದ ಅಪಾಲಜಿ ಬರಲ್ಲ. ಇಲ್ಲ, ಇಲ್ಲಿ ಕಡೆಯಿಂದ ಅಪಾಲಜಿ ಬರುತ್ತೆ, ಅವ್ರ ಕಡೆಯಿಂದ ಬರಲ್ಲ. ಯಾಕಂದ್ರೆ ಫೇಸ್ಬುಕ್ ಅಲ್ಲಿ ಪಬ್ಲಿಕ್ ಅಲ್ಲಿ ಒಂದು ಹುಡುಗನ ಮಾನ ಹಾನಿ ಮಾಡಿದಾರೆ ಅಲ್ವಾ? ಏ, ಒಂದ್ ಹೆಣ್ಣು ಮಾನನೇ ರೀ, ಅದು ಬರೀ ಒಂದ್ ಹುಡುಗುಂದಲ್ಲ, ಹೆಣ್ಣು ಸುಮ್ ಸುಮ್ನೆ ಮಾನ. ಒಂದ್ ನಿಮಿಷ ಹೇಳ್ತೀನಿ, ಯಾವ ಹೆಣ್ಣು ತನ್ನ ಮಾನದ ಬಗ್ಗೆ, ಯಾವ ಹೆಣ್ಣು ತನ್ನ ಮಾನದ ಬಗ್ಗೆ, ತನ್ನ ಮಾನದ ಬಗ್ಗೆ ನನಗೆ ಹಿಂಗ ಆಗ್ತಿದೆ ಅಂತ ಹೇಳಿ.
ಚರ್ಚೆ ಕಂಟಿನ್ಯೂಸ್ ಆಗಿ ಹೋಗ್ತಾನೆ. ಇದಕ್ಕೆ ಫೈನಲ್ ಮುಗಿಸುವಂತ ಟೈಮ್ನಲ್ಲಿ ಒಂದ್ ಪ್ರಶ್ನೆ ನಿಮ್ಗೆ ಕೇಳಕ್ ಬಯಸುವಂತದ್ದು, ಹುಚ್ಚ ವೆಂಕಟ ಸೇನೆ ರಾಜ್ಯವ್ಯಾಪಿ ಇದೆ, ವಿಶ್ವದಾದ್ಯಂತ ಇದೆ. ಸೊ ಐಟಮ್ ಸಾಂಗ್ ವಿರುದ್ಧ ಹುಚ್ಚ ವೆಂಕಟ ಸೇನೆ ಯಾವಾಗಿಂದ ಹೋರಾಟ ಆರಂಭ ಮಾಡುತ್ತೆ ಅಂತ ಪ್ರಪಂಚದಾದ್ಯಂತ? ಯಾವಾಗೂ ಮಾಡ್ತಾ ಇದೆ, ಮಾಡ್ತಿದೆ. ಆಕ್ಚುಲಿ ಏನ್ ಗೊತ್ತಾ, ಫೈನಲ್ ಆಗಿ ಹೇಳ್ಬೇಕು, ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ ಕೈಕಾಲ್ ಮುರಿಬೇಕು ಐಟಮ್ ಸಾಂಗ್ ಮಾಡೋರಿಗೆ. ಆಮೇಲೆ ಲಿರಿಕ್ ರೈಟರ್ಗೆ ಕೈಕಾಲ್ ಮುರಿಬೇಕು. ಆಮೇಲೆ ಕೆಲವು ಪ್ರೊಡ್ಯೂಸರ್ ಐಟಮ್ ಸಾಂಗ್ ಮಾಡೋರಿಗೆ. ಇಡೀ ಸಿನಿಮಾ ಟೀಮ್ಗೂ ಕೂಡ ಧನ್ಯವಾದ. ಹುತ್ತದ ಸುತ್ತ ದೊಡ್ಡ ವಿವಾದದ ಹುತ್ತ ಬೆಳೆದಾಗಿದೆ. ಈ ಸಂದರ್ಭದಲ್ಲಿ ಸಿನಿಮಾ ಟೀಮ್ ಕೂಡ ಬಗ್ಗಕ್ಕೆ ಹೋಗ್ತಾ ಇಲ್ಲ. ಆ ಕಡೆ ಆರೋಪ ಮಾಡಿರುವಂತಹ ಶರಣ್ಯ ಅವರು ಕೂಡ ಅಪಾಲಜಿ ಕೇಳಕ್ ಹೋಗ್ತಾ ಇಲ್ಲ. ಹಾಗಾಗಿ ಇವರು ಕೋರ್ಟ್ ಅಲ್ಲೇ ಈ ವಿಚಾರವನ್ನ ಬಗೆಹರಿಸ್ಕೋಬೇಕಾಗಿರುವಂತದ್ದು ಸದ್ಯದ ಸವಾಲು. ಯಾವ ರೀತಿ ಬಗೆಹರಿಸ್ಕೊಳ್ತಾರೆ ಅಂತ ನಾವು ಕೂಡ ನೋಡೋಣ. ಇದೇ ಹೊತ್ತಿನ ಪ್ರಮುಖ ಸುದ್ದಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದಾರೆ ಟಿವಿ 9.